juga. Sri Guru Purnama Hari Om. Ayat Priyam Chidananda Divraham Sadana Braham Dashatri Vacharam Shavacharam Svanam Brahana Deva Nasana Braha Divraham Vrindavan Gatam Mande Mahabhudrayandra Vandinam Svantastha Antasuyaya Purna Jnana Rasannase Uttungava Tarangaya Marpadudda Bhaya Namah Guru Matla Gunanyam Satpunai Kaadvasam Samatapaparanishtam Satpanishtam Parishtam Sakalasudana Shishtam Nitya Nirmala Kashtam Hayam Sapadanishtam Maamishtam Tatrapanunanam Udhyaya Raghavendraya Satya Dharvartaya Chakta Bhidatam Karparushaya Rapatam Tama Chirave Nila Karakitam Tarira Gopalavadutam Vidya Paramunivin Vande Brahma Vidya Gurunuma Brahmacharya Hari Prerit Vidya Vanasharinaha Ishtadam Kashtahatrunnaha Vidya Vanyan Munin Namaha Vajaraja Padadvandva Vajaja Satta Manasam Vishwapraya Gurun Vande Mandroham Devi Shuddhaya Satyam Satyam Panasatyam Vishwa Vishwa Pradhanaha Sarve Kama Bhavan Keva Shavakam Vasandhiho Cintamani Sahasranam Kalpaksham Jakaram Svaminam Tumam Radu Prema Tirtham Mandekya Vishadam Ajnana Vivarachedam Buddhisam Pratipadayakam Vijnana Vivaram Shantam Vidyachagurum Bhaje Sri Guru Chora Mahamadari Om. ಈ ಶರೀರದ ಮೂಲಕ ಕರ್ಕೊಂಡು ಹೋಗುವಾಗ ಭಗವಂತನು ಬರ್ತಾನಾದ್ದರಿಂದ
ರಥೋತ್ಸವ ಅಂತ ಚಿಂತನೆ ಮಾಡುತ್ತಾರಂತೆ. ಹೇಗೆ ಅದು ಅರಣ್ಯಪಾಚಾರ್ಯ ಹೇಳ್ತಾರೆ, ದೇವಾಹ ಭಾವಯಂತಿ, ದೇವತೆಗಳು ಚಿಂತನೆ ಮಾಡ್ತಾರಂತೆ. ನಮಗೆ ಬರೋದು ನೋಡಿ ಬರೋದೇ ಇಲ್ಲ, ಆದರೆ ಅವರ ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಚಿಂತನೆ ನಮಗೂ ಕೊಡ್ತಾರೆ. ಹಾಗಾದರೆ ನಮ್ಮ ಬಾಯಿಯಿಂದ ಬರುವ ಪ್ರತಿಯೊಂದು ಶಬ್ದವು ದೇವರ ಸ್ತೋತ್ರ ಅಂತ ವಾಗಭಿಮಾನಿಗಳು ನುಡಿಸ್ತಾ ಇರ್ತಾರೆ, ವಾಗಭಿಮಾನಿಗಳು ನುಡಿಸ್ತಾ ಇರ್ತಾರೆ. ಆದ್ದರಿಂದ ನಮ್ಮ ಬಾಯಿಯಿಂದ ಬರುವ ಪ್ರತಿಯೊಂದು ಶಬ್ದವು ಮಂತ್ರವೇ ಅಂತ ಅನುಸಂಧಾನ ಇದ್ದಾಗ ಎಷ್ಟು ಕಾಲ ನುಡಿದ್ವಿ? ರಾತ್ರಿ ಮಲಗೋ ಪರ್ಯಂತ ಮಾತು ಬಿಟ್ಟಿದ್ದೇ ಅಲ್ಲ, ಪ್ರತಿಯೊಂದು ಮಾತನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಅಂಥ ಕಾಲಕ್ಕೆ ಈ ಚಿಂತನೆ ಮಾಡಿ ಎಷ್ಟು ಕಾಲ ಬರುವಂತಷ್ಟು ಮಾಡೋಣ. ಅದು ಜಾಸ್ತಿ ಜಾಸ್ತಿ ಅವರೇ ಮಾಡುತ್ತಾರೆ. ಮುದದಿಂದ ಪುಣ್ಯಕ್ಕೆ ಸಂಕೇತ ಮಾಡುವೆ ಮಾಡುವ ಮಂತ್ರಗಳಿಗೆ, ಮಾಡುವ ಮಂತ್ರಗಳಿಗೆ ಮುದದಿಂದ ಪುಣ್ಯಕ್ಕೆ ಸಂಕೇತ ಮಾಡುವೆ. ಪುಣ್ಯ ಬರುವ ವಿಶೇಷವಾದ ಪುಣ್ಯ ಬರಲಿಕ್ಕೆ ನಾನು ಸೂಚನೆ ಕೊಡ್ತೇನೆ. ಅಲ್ಲಿ ಸಂಶಯ, ನಿಷ್ಕಾಮ ಕರ್ಮ ಮಾಡಿ ಅಂತ ಹೇಳ್ತೀರಾ ಮತ್ತು ಇಷ್ಟು ಪುಣ್ಯ ಬರಬೇಕು ಅಂತ ಮಾಡಬಹುದಾ? ಎಲ್ಲರೂ ಕೂಡಿ ಇಷ್ಟು ಪುಣ್ಯ ಬರುತ್ತೆ ಅಷ್ಟು ಪುಣ್ಯ ಬರುತ್ತೆ ಅಂದಾಗ ಮಾಡಬೇಡಿ ಅಂತ ಹೇಳ್ತೀವಿ, ದೇವರೇ ಸಾಕು ಅಂತ ಹೇಳ್ತೀವಿ, ಮತ್ತು ನೋಡಿದ್ರೆ ಪುಣ್ಯ ಜಾಸ್ತಿ ಬರುವಂಥ ಕರ್ಮಗಳು ಹೇಳ್ತೀವಿ ಅಂತ ಹೇಳ್ತೀವಿ. ಯಾಕೆ ಪುಣ್ಯದ ಲೆಕ್ಕವೇ ಬೇಡ ನಮಗೆ ಅಂದ್ರಲ್ಲ, ಗುರಿಯಲ್ಲಿ ಪುಣ್ಯ ಸಂಪಾದನೆ ಮಾಡಿ ಅದು ಸುಖ ಭೋಗಕ್ಕಾಗಿ ನಾವು ಬಳಸಿದರೆ ಅದು ಸಕಾಮ ಕರ್ಮ. ಆದರೆ ಇದೇ ಪುಣ್ಯ ದೇವರ ದರ್ಶನಕ್ಕಾಗಿ ಬಳಸಿದರೆ ನಿಷ್ಕಾಮ ಕರ್ಮ. ಪುಣ್ಯ ಬೇಕಾ? ಹೌದು. ಎಷ್ಟು ಅಂದರೆ ಜನ್ಮ ಜನ್ಮಾಂತರಗಳಿಗೆ ಅರ್ಜನೆ ಮಾಡಿದ ತುಂಬ ಪುಣ್ಯದ ರಾಶಿ ಒಟ್ಟಾದರೆ, ಅಂದರೆ ನಾಯಿಯೋ ನರಿಯೋ ಕಪ್ಪೆಯೋ ಕೋಳಿಯೋ ಏನೋ ಆಗಿರ್ತೇವೆ, ಪುಣ್ಯ ಅಂದರೆ ಗೊತ್ತಿಲ್ಲ, ಅದರ ಸಂಪಾದನೆ ಮಾರ್ಗವೇ ಗೊತ್ತಿಲ್ಲ, ಮಾಡಬೇಕು ಅಂತಲೂ ಗೊತ್ತಿಲ್ಲ, ಆದರೆ ಪುಣ್ಯ ಸಂಪಾದನೆ ಮಾಡಿಸ್ತಾರೆ. ಹೇಗೆ? ತಾನು ತಿನ್ನೋದು ಚೂರು ಕಚ್ಚಿ ಬಿಟ್ಟರೆ ಇನ್ನೊಂದು ತಿಂದರೆ ದಾನ ಕೊಟ್ಟಂತೆ ದೇವರು ಲೆಕ್ಕ ಹಾಕೊಂತ ಬರ್ತಾರೆ. ಆ ಥರ ಆ ಜನ್ಮ ಇಡೀ ಬದುಕಿದರೆ ಚೂರು ಪುಣ್ಯ ಬರುತ್ತೆ, ಚೂರೇ ಪುಣ್ಯ. ಅಂಥ ಜನ್ಮಗಳು ಎಷ್ಟು ಕೋಟಿ ಆದ ಮೇಲೆ ಆ ಪುಣ್ಯಗಳೆಲ್ಲ ಸಂಗ್ರಹ ಮಾಡಿ ಕರ್ಮ ಸಮದುಕೊಳ್ಳೆ ಅದಕ್ಕೆ ತಕ್ಕಂತೆ ಒಂದು ಮನುಷ್ಯ ಜನ್ಮ ಕೊಡ್ತಾನಂತೆ. ಎಷ್ಟು ರೇರ್ ಇದು, ಬಹಳ ರೇರ್. ಅಂಥ ಜನ್ಮ ಬಂದಾಗ ತತ್ರ ಆಕೆ ವೈಷ್ಣವತ್ವ, ತತ್ರ ಆಕೆ ಬ್ರಾಹ್ಮಣತ್ವ, ಅದರಲ್ಲೂ ವೈಷ್ಣವತ್ವ. ಬರೇ ವೈಷ್ಣವತ್ವ ಬಂದರೆ ಏನು ಉಪಯೋಗ ಇಲ್ಲ, ಕೊಟ್ಬಿಡ್ತಾನೆ. ನಮ್ಮವರು ಬಹಳ ಇದ್ದಾರೆ, ದೇವರ ಪರಿಚಯ ಇಲ್ಲ, ಏನೂ ಇಲ್ಲ, ಓದ್ತಾನೆ. ಎಷ್ಟೋ ಜನ ಇದ್ದಾರೆ ಮಾತು ಬರುವಂಥವ್ರು ಹೆಸರು ಹೇಳಿಕ್ಕೆ ಅಯ್ಯೋ ಅನಿಸ್ಬಿಡುತ್ತೆ. ಹಾಗೆ ಇಟ್ಟಿಲ್ಲ ದೇವ ವೈಷ್ಣವತ್ವ, ಭಗವಂತನ ಚಿಂತನೆ ಮಾಡುವ ಹಾಗೆ ಕೊಟ್ಟಿದ್ದಾರೆ. ಅಂಥ ಆ ಪುಣ್ಯ ನೋಡಿ, ಈ ಜನ್ಮ ಬಂದದ್ದೇ ಪುಣ್ಯ ರಾಶಿ. ಜನ್ಮ ಬರಲಿಕ್ಕೆ ಇಷ್ಟು ಪುಣ್ಯ ಬೇಕಾದರೆ, ದೇವರನ್ನು ಕಾಣಬೇಕಾದರೆ ಎಷ್ಟು ಪುಣ್ಯ ಬೇಕು? ದೇವರನ್ನು ಕಾಣಬೇಕಾದರೆ ಗುರುಗಳ ಒಳ್ಳೆ ಸಾಧನೆ ಆಗಬೇಕು, ಆ ಸಾಧನೆ ಆಗಬೇಕಾದರೆ ಎಷ್ಟು ಪುಣ್ಯ ಬೇಕು? ರಾಶಿ ರಾಶಿ ಪುಣ್ಯ. ಅಂಥ ಸಾಧನೆಯನ್ನು ಮನಮುಟ್ಟುವ ಥರ ಉಪದೇಶ ಮಾಡಿ ನಮ್ಮ ವಾದಿರಾಜ ಗುರು ಸಾರ್ವ ಹೇಳ್ತಾರೆ ಶಿಷ್ಯನಿಗೆ, ಶಿಖಾನ್ ಗೃಹೀತ್ವ ವಕ್ಷ್ಯಾಮಿ ಸದಾತ್ಮ ನಮ ಸರ್ವದ. ನಿನ್ನ ಜುಟ್ಟಿಡಿದು ಹೇಳ್ತೇನೆ ನಾನು, ಅಂದರೆ ನಮ್ಮನ್ನು ಎಡಬಿಡದೆ ಜುಟ್ಟು ಹಿಡಿದು ಪಾಲಿಸುವ ಗುರುಗಳು ಬೇಕಲ್ಲ, ಅವರು ಸಿಗಬೇಕಾದರೆ ಕೋಟಿ ಕೋಟಿ ಜನ್ಮದ ಪುಣ್ಯ ಬೇಕು. ರಾಶಿ ರಾಶಿ ಪುಣ್ಯ ಇದ್ದರೆ ಹೊರತು ಇದು ಆಗಲ್ಲ. ಮತ್ತೆ ದೋ ಈ ಹಾಲಷ್ಟು ಪಾತ್ರೆ ಕೊಡಿದೆ, ಈ ಹಾಲೆಷ್ಟಿದೆ ಅಷ್ಟು ದೊಡ್ಡ ಪಾತ್ರೆ, ಅದರಲ್ಲಿ ನೀರು ತುಂಬಬೇಕು. ನಾವೇನು ಮಾಡ್ತಾ ಇದ್ದೀವಿ, ಚಿಕ್ಕ ಉದ್ಧರಣೆ. ನೀವು ಗುರುಮಂತ್ರ ಬಿಟ್ಕೊಂಡಿರಲ್ಲ, ಬಹಳ ಚಿಕ್ಕದು ಅಂತ ಅಂಥ ಉದ್ಧರಣೆಯಿಂದ ನೀರು ತುಂಬುತ್ತಾ ಇದ್ದೀರ. ಯಾವಾಗಲೂ ತುಂಬುತ್ತಾ ತುಂಬೋ ಕಾಲಕ್ಕೆ ಅರ್ಧ ಹೋಗುತ್ತೆ, ತುಂಬೋ ಕಾಲಕ್ಕೆ ಅರ್ಧ ಹೋಗುತ್ತೆ, ಬಿದ್ದರೆ ಬಿತ್ತು ಇಲ್ಲದ್ರಿಲ್ಲ. ಅದರಿಂದ ಯಾವಾಗ ತುಂಬಬೇಕು? ಇಷ್ಟು ದೊಡ್ಡ ಪಾತ್ರೆ ತುಂಬಬೇಕಾದ್ರೆ ಪಂಪ್ ಸೆಟ್ ಇಡಬೇಕು, ಪ್ರೆಸ್ ಮಾಡಿದರೆ ಸಾರ 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 ತುಂಬುತ್ತಾ. ನಮ್ಮ ಒಳ್ಳೆ ಸಾಧನೆ ಸಾಧನ ಮಾಡಿಕೊಡುವ ಗುರುಗಳು ಅವರೆಲ್ಲ ಸಿಗಬೇಕಾದ
ಪಾತ್ರ ಹೇಳಿದರು ದೊಡ್ಡ ಪಟ್ಟು. ಅದು ತುಂಬಬೇಕಾದರೆ ನಾವು ಮಾಡುವ ಉದ್ಧರಣಿ ಅಂತ ಹೇಳಿದರಲ್ಲ, ಯಾವುದು ಆಚಮನ ಸ್ನಾನ ಸಂಧ್ಯಾ ಪೂಜಾ ಎಲ್ಲ ಉದ್ಧರಣಿ, ಅದರಿಂದ ಎಷ್ಟು ಕಾಲ ಆಗ್ಬೋದು? ಆಗಲ್ಲ, ಅಷ್ಟೊಂದು ಜೀವನವೇ ಹೋಗ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ, ಮುದದಿಂದ ಪುಣ್ಯಕ್ಕೆ ಸಂಕೇತ ಮಾಡುವೆ. ಈ ಜನ್ಮದಲ್ಲೇ ಈ ಪಾತ್ರೆ ತುಂಬುವ ಟೆಕ್ನಿಕ್ ಬೇಕಾ? ಇದಕ್ಕೆ ದೊಡ್ಡ ಪಂಪ್ ಸೆಟ್ ಇದೆ. ಏನು ಮಾಮೂಲು ಪಂಪ್ ಸೆಟ್ ಅಲ್ಲ, ಮನೆಯಾಗಿರೋ ಪಂಪ್ ಸೆಟ್ ಸಾಕಾಗಲ್ಲ ಇದಕ್ಕೆಲ್ಲ. ನಮ್ಮ ಮನೆಯಲ್ಲಿ ಇರ್ತದೆ 1 inch ಬೋರೋ 1.5 inch ಬೋರೋ ಬೀಳುತ್ತೆ, ಹೌದ್ ತಾನೆ? 8-10 inch ಬೋರ್ ಬೀಳುತ್ತ. ಬೋರ್ ಹಾಕೋದೆ ನಮ್ಮವ್ರು 4 inch ಅಂತ ಹಾಕ್ತಾರೆ, 4 inch ಬೋರ್ ಹಾಕ್ತಾರೆ. ಮನೆಯಲ್ಲಿ 6 inch ಬೋರ್ ಯಾರು ಹಾಕಲ್ಲ, 8 ಅಂತೂ ಹಾಕೋದೇ ಇಲ್ಲ, 10 ಅಂತೂ ಕನಸಲ್ಲೂ ಹಾಕಲ್ಲ. ಹೇಳ್ತಾರೆ ಹಾ 12 inch ಬೋರೋ 20 inch ಬೋರೋ ಹಾಕಿ ಆ ನೀರು ಬಿದ್ದದ್ದು ಕೂಡ 20 inch ಬಿದ್ದರೆ ಒಳ್ಳೆ ಫೋರ್ಸ್ ಅನ್ನು ಹೊಡೆದ್ರೆ ಹೇಗಿರುತ್ತೆ ನೀರು ಸಮುದ್ರ ಪ್ರವಾಹದಂತೆ. ಅಂಥ ಪುಣ್ಯರಾಶಿ ಸಿಗುವಂಥ ಟೆಕ್ನಿಕ್ ಹೇಳಿಕೊಡ್ತೀನಿ. ಅಪ್ಪ ಹಾಗಾದ್ರೆ ಏನೇನು ಮಾಡಬೇಕು? ಏನೂ ಇಲ್ಲ, ನಿತ್ಯ ನೀವು ಮಾಡುವ ಈ ಉದ್ಧರಣೆ ಸಾಧನೆ ಇದೆಯಲ್ಲ, ಈ ಸಾಧನೆ ಮೇಲೆ ನೋಡಿದ ಕರ್ಮ, ಅದಕ್ಕೆ ತಿಳುವಳಿಕೆ ಎಂಬ ಪಂಪ್ ಸೆಟ್ ಹಾಕಿಬಿಟ್ರೆ, ಅನುಸಂಧಾನ ಎಂಬ ಪಂಪ್ ಸೆಟ್ ಹಾಕಿಬಿಟ್ರೆ ಅಷ್ಟು ಪುಣ್ಯ ಬರುತ್ತೆ. ಅದಕ್ಕೆ ಆ ಪುಣ್ಯ ಎಲ್ಲಿಗೆ ಗುರಿ? ಹರಿಯನ್ನು ತೋರಿಸುವ ಗುರುಗಳು ಸಾಧನೆ ಹರಿ ಪ್ರೀತಿ ಇದಕ್ಕಾಗಿ ಗುರಿ ಇಟ್ಟದ್ದರಿಂದ ಆ ಪುಣ್ಯ ಯಾವಾಗಲೂ ನಿಷ್ಕಾಮ ಕರ್ಮದಿಂದ ಮಾಡಿದ ಪುಣ್ಯ ಅಂತ ಹೇಳ್ತಾರೆ. ಆ ಪುಣ್ಯ ಬಯಸಲೇಬೇಕು. ಅಷ್ಟೇ ಅಲ್ಲ, ಈ ಥರ ಮಾಡಿದ ಪುಣ್ಯ ಏನಾಗುತ್ತೆ? ನನಶ್ಯತಿ, ನಾಶ ಆಗೋದೇ ಇಲ್ಲ. ಆದ ಕಾರಣ ಅಂತ ನೋಡಿ, ಎಂಥ ಅಪೂರ್ವದ ವಿಷಯ. ನಾವೆಲ್ಲ ಪುಣ್ಯ 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 ಅಂತ ಹೋಗ್ತೀವಿ, ಎಂಥ ಪುಣ್ಯ ಸಂಪಾದನೆ ಮಾಡಬೇಕು, ಎಷ್ಟು ಸಂಪಾದನೆ ಮಾಡಬೇಕು ಗೊತ್ತಿಲ್ಲದೆ ಸುಮ್ಮನೆ ಒಣ ತುಂಬುತ್ತಾ ಹೋದರೆ. ಆದ ಕಾರಣ ಇಲ್ಲಿ ಹೇಳಿದ ಅನುಸಂಧಾನಗಳಿಂದ ಒಂದು ಆಚಮನ ಮಾಡಿದರೆ ಸಾಕು, ಅಪರೂಪದ ಪುಣ್ಯ. ಇನ್ನ ತುಂಬ 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 ಹೇಳ್ಕೊಡ್ತಾರೆ ವಿಜಯದಾಸರು. ಎಷ್ಟು ಟೆಕ್ನಿಕ್ ಹೇಳ್ಕೊಡ್ತಾರಂದ್ರೆ, ಒಂದು ಆಚಮನ ಮಾಡಿದರೆ, ಏನು ಕರ್ಮ ಮಾಡಿದರೆ, ಹೆಜ್ಜೆ ಇಟ್ಟರೆ ಎಷ್ಟು ಪುಣ್ಯ ಬರಬೇಕು ಅಂದರೆ ಒಂದು ಕಡೆ ಹೇಳ್ತಾರೆ. ಎಷ್ಟು? 4 ಯುಗಗಳಲ್ಲಿ ಎಷ್ಟು ಜನ್ಮಗಳು ಪಡೆಯಬಹುದು ನಾವು? ಅಷ್ಟೂ ಜನ್ಮಗಳಲ್ಲಿ ಬ್ರಾಹ್ಮಣ ಜನ್ಮವೇ ಬಂದು ವಿಶೇಷ ತಪಸ್ಸು ಎಲ್ಲ ಅಲ್ಲಿ ಮಾಡಬೇಕಾಗಿದ್ದಲ್ಲ ಮಾಡಿ ಮುಗಿಸಿ ಆ ಜನ್ಮ ಪೂರ್ಣ ಮಾಡಬೇಕು. ಅಂಥ ಜನ್ಮಗಳು ಏನು, 4 ಯುಗದಲ್ಲಿ ನಮಗೆ ಬರುವ ಎಲ್ಲ ಜನ್ಮಗಳ ಪುಣ್ಯ ಕೌಂಟು ಮಾಡಿದರೆ ಇಷ್ಟು ಅಂದುಕೊಳ್ಳಿ, ದೊಡ್ಡ ಪ್ಯಾಕೇಜ್. ಅಷ್ಟು ಪುಣ್ಯ ಈ ಕಲಿಕಾಲದಲ್ಲಿ ಹೆಜ್ಜೆ ಹೆಜ್ಜೆಗೆ ಸಿಗುವ ಅನುಸಂಧಾನ ಹೇಳಿಕೊಡ್ತಾರೆ. ಇಷ್ಟೇ ಹೇಳ್ತಾರೆ, ಹೇಳಿಕೊಡ್ತೀನಿ, ಸೈಲೆಂಟ್ ಆಗಿರು, ಒಳಗೊಳಗೆ ಮಾಡಿಕೊ, ಬಾಯಿ ಪ್ಲಾಸ್ಟರ್ ಹಾಕು, ಹೋಗ್ತಾ ಇರು ಅಂತಾರೆ. ಯಾರಿಗೂ ಹೇಳಬಾರ್ದು. ಆದರೆ ಯಾರಿಗೂ ಹೇಳಿದ್ರೆ ಹೇಗೆ? ಅವಾಗ ಹೇಳ್ತಾರೆ, ಆ ಚಿಂತೆ ನಿನಗೆ ಬೇಡ, ಆ ಚಿಂತೆ ಬೇಡ. ಕೆಲವರು ಸೆಟ್ ಇದ್ದಾರೆ, ಅವ್ರನ್ನ ಕಳಿಸ್ತೇನೆ, ಅವರಿಗೆ ಬರೀ ಹೇಳೋದೇ ಕೆಲಸ. ಅವರು ಹೇಳಿಕ್ಕೆ ಬರ್ತಾರೆ, ಎಲ್ಲರನ್ನ ಕಟ್ಕೊಂಡು ಹೋಗ್ತಾರೆ, ಅಂಥವ್ರನ್ನ ಕಳಿಸ್ತೇನೆ. ನೀನು ಎಲ್ಲರೂ ಕಟ್ಕೊಂಡು ಹೋಗ್ಲಿಕ್ಕೆ ನೋಡಬೇಡ, ನಿನ್ನ ಬಾಯಿ ಲಾಸ್ಟ್ ಇದ್ರೆ ಒಳ್ಳೆಯದು ಅಂತ ಎಲ್ಲರಿಗೂ ಸೈಲೆಂಟ್ ಆಗಿ, ಸಾಮಾನ್ಯವಾಗಿ ಸಾಧನಕಾರರೆಲ್ಲ ನಿಮ್ಮ ಪ್ಲಾಸ್ಟರ್ ಹಾಕ್ಕೊಳ್ರಿ ಅಂತ ಎಷ್ಟು ಕಿತ್ತಿ ಕಿತ್ತಿ ಕೇಳಿದ್ರು ಉತ್ತರ ಕೊಡಲ್ಲ. ನೋಡಿ ಇದ್ರಿ ಕೂತಾರಲ್ಲ ಮುಸ್ಲಿ, ಅವ್ರು ಯಾರು ನಮ್ಮ ದಾಸರು, ಎಷ್ಟು ಕಿತ್ತಿ ಕೇಳ್ರಿ, ಹೇಳಲ್ಲ. ಅವ್ರ ಗುರುಗಳು ಸಿರಿವಾರ ಮುಖ್ಯ, ಅವರೆಲ್ಲ ಹೇಳ್ಕೊಟ್ಟಿದ್ದಾರೆ, ಸುಮ್ಮನೆ ಹೇಳಬೇಡ್ರಿ ಅಂತ. ಹೌದಾನೆ? ಹಾ, ಹಾಗಿರುತ್ತೆ. ಆದರೆ ಕೆಲವರನ್ನ ಸ್ವಾಮಿ ಯಾರು ಹೇಳ್ದಂಗೆ ಜನಕ್ಕೆ ಗೊತ್ತಾಗೋದು ಹೇಗೆ? ಅದಕ್ಕೆ ಸಪರೇಟ್ ಸೆಕ್ಷನ್ ಕಳಿಸ್ತಾರಂತೆ, ನಿಮ್ಮ ಮಿಲ್ಟ್ರಿ ಥರ ಕಳಿಸ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಬನ್ನಿ ಅಂತ. ಅದಕ್ಕೆ ಯುದ್ಧದಲ್ಲಿ, ಭಾರತ ಯುದ್ಧದಲ್ಲಿ ಆ ಕೊಲ್ಲೋ ಕಾರ್ಯಕ್ರಮ ಸಂಹಾರ ಕಾರ್ಯಕ್ಕೆ ಬಂದು ಪುಣ್ಯ ಕಟ್ಟಿಕೊಂಡು ಹೋಗಿದವರು ಯಾರೇ ಇಲ್ಲ ಅಂದರೆ ಅಶ್ವತ್ಥಾಮಾಚಾರ್ಯರು, ಕೃಷ್ಣ, ಭೀಮ ಅಶ್ವತ್ಥಾಮಾಚಾರ್ಯರು, ಕೃಷ್ಣ ಸಂಹಾರ ಕಾರ್ಯಕ್ಕೆ ಬಂದವರು. ಆದ್ದರಿಂದ ಅವರಿಗೆ ಅದೇ ದೇವರು ಕೊಟ್ಟ ಪೋರ್ಟ್ಫೋಲಿಯೋ. ಹೇಗೆ ಹ್ಯಾಂಗ್ ಮಾಡ್ತಾ ಇರ್ತಾರೆ? ಯಾರನ್ನ
illa avana udyogalu hage ee sadhana margadalli nanagi adanna bachittukondu visheshavagi udhi helutare antha anusandhana kottu yenadu helidru sanketa maduve malpa mantra galige mantra andre helide sakala shabdagalu mantra galige shweta dvipa vasi vasudeva ಯಾಕೆ ಈತನ್ನು ತಗೊಂಡ್ರು ವೈಕುಂಠ ಹೌದು ಅನಂತಾಸನ ಶ್ವೇತದ್ವೀಪ ವೈಕುಂಠ ಅದರಲ್ಲಿ ಎರಡು ಬಿಟ್ಟರು ಈತನ್ನು ಯಾಕೆ ತಗೊಂಡ್ರು ಅಂದ್ರೆ ಈ ಶ್ವೇತದ್ವೀಪವಾಸಿಯಾದ ವಾಸುದೇವನಿಂದಲೇ ಸಕಲ ರೂಪಗಳು ಹೊರಟಿದ್ದು ಇಲ್ಲಿಂದಲೇ ಎಲ್ಲ ಅವತಾರ ರೂಪಗಳು ಹೊರಟಿದ್ದು ಎಲ್ಲ ರೂಪಗಳು ಅಲ್ಲೇ ಸೇರೋದು ಅಲ್ಲೇ ಎಲ್ಲ ಇವೆ ಆದ್ದರಿಂದ ಆ ರೂಪ ಕರ್ಕೊಂಡು ಬಂದು ಕೂಡಿಸಿ ಶ್ವೇತದ್ವೀಪವಾಸಿ ವಾಸುದೇವ ಮುಖ್ಯವಾತ ಮುಖ್ಯವಾತ ವಾಯುದೇವರು ಅಂದರೆ ವಾಯುದೇವರ ಪ್ರತೀಕದಲ್ಲೇ ದೇವರನ್ನ ಚಿಂತನೆ ಮಾಡಬೇಕು ನಾವು ಯಾಕೆ ತುಂಬ ಕಡೆ ನಾನು ನೋಡ್ತಾ ಇರ್ತೀವಿ ನಮ್ಮವರು ಪುರಂದರದಾಸನು ವಿಜಯದಾಸನು ಎಲ್ಲ ಹೇಳುತ್ತಾರೆ ವೈಷ್ಣವರು ಪ್ರತಿಷ್ಠಾ ಮಾಡದ ಹರಿ ವಾಯು ಮೊದಲಾದ ಪ್ರತೀಕಗಳಿಗೆ ವಂದಿಸುವವ ದೈತ್ಯ ಕರೆಕ್ಟೇ ನೀವು ನಾಲ್ಕು ಕಡೆ ಹೋದರೆ ಯಾರು ಪ್ರತಿಷ್ಠೆ ಮಾಡಿದ್ದಾರೋ ಏನು ಗೊತ್ತಿಲ್ಲ ಎಲ್ಲ ನಮ್ಮೂರು ಹೋಗಿ ಸುತ್ತ ಹಾಕಿದ್ದೇ ಹಾಕಿದ್ದು ಎಲ್ಲ ಹಾಕೊಂಡು ಬರ್ತಾ ಇರ್ತಾರೆ ಸರಿ ಅಲ್ಲಿ ನಮ್ಮವರ ಕೇಳ್ತಾರೆ ಇದೇನು ನೀವು ಯಾರು ಪ್ರತಿಷ್ಠೆ ಮಾಡಿದ್ರು ಶ್ರೀಹರಿ ಪ್ರತಿಷ್ಠೆ ಮಾಡುತ್ತಾರೆ ನಮಸ್ಕಾರ ಮಾಡಬಾರ್ದ ದೇವರಲ್ಲ ಇರೋದಲ್ಲಿ ಅದಕ್ಕೆ ಉತ್ತರ ಯಾಕೆ ಕೊಡಬೇಕು ಅದಕ್ಕೆ ಗರುಡ ಪುರಾಣ ಬ್ರಹ್ಮಕಾಂಡ ಉತ್ತರ ಕೊಡುತ್ತೆ ಏನದು ಅಂದರೆ ಮುಖ್ಯವಾದ ವಾಯುದೇವರನ್ನು ದೇವತೆಗಳೆಲ್ಲ ನೋಡಿದರು ನಮ್ಮಲ್ಲಿ ಯಾರು ಶ್ರೇಷ್ಠ ಅಂತ ಎಲ್ಲರಿಗೂ ಸಂಶಯ ಬಂತು ಯಾರು ಶ್ರೇಷ್ಠ ಅವಾಗ ಗೊತ್ತು ನಡೆಯಿತು ಏನು ನಡೆಯಿತು ಎಲ್ಲ ದೇವತೆಗಳು ವಿರಾಟ ದೇಹದಲ್ಲಿ ಅದಲ್ಲ ಇನ್ನೊಂದು ಏನದು ಎಲ್ಲರೂ ಕೂಡ ಒಬ್ಬೊಬ್ಬರ ಪ್ರತೀಕ ಇಟ್ಟುಕೊಂಡು ಭಗವಂತನ ಪೂಜಾ ಮಾಡಿ ಶುರು ಮಾಡಿದರು ದೈತ್ಯರು ಆ ಪ್ರತಿಮೆಯನ್ನು ಹಾಳು ಮಾಡಿ ಅವರು ಮಾಡಿದ ಪೂಜೆಯನ್ನು ಹಾಳು ಮಾಡಿ ಕೊನೆಗೆ ಎಲ್ಲರೂ ಸೇರಿ ವಾಯುದೇವರೊಳಗೆ ಭಗವಂತನ ಪೂಜಾ ಮಾಡಿದರೆ ದೈತ್ಯರು ವಾಯುದೇವರ ಮೇಲೆ ಏನು ಪ್ರಯೋಗ ಮಾಡಲಿಕ್ಕೆ ಬಂದರೂ ಅದೆಲ್ಲ ಬಂಡೆಗಲ್ಲಿಗೆ ಮಣ್ಣಿನ ಹೆಂಟೆಯನ್ನು ಹೊಡೆದರೆ ಹೇಗೆ ಪುಡಿಯಾಗಬೇಕೋ ಅವರ ಪ್ರಯತ್ನಗಳೆಲ್ಲ ಪುಡಿಯಾದವು ಇದಕ್ಕೆ ವಾಯುದೇವರನ್ನು ಆಖಣಾಶ್ಮ ಸಮ ಹೊತ್ತಾನೆ ಮತ್ತೆ ವೈಷ್ಣವರು ಮಾತ್ರ ಯಾವ ಮೂರ್ತಿ ಪ್ರತಿಷ್ಠಾ ಮಾಡಿದರು ಅದು ಗಣಪತಿ ಮೂರ್ತಿ ಪ್ರತಿಷ್ಠಾ ಮಾಡಿದರೂ ಕೂಡ ಗಣಪತ್ಯಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಹರಿಯನ್ನೇ ಪ್ರತಿಷ್ಠಾ ಮಾಡುತ್ತಾರೆ ಅವಾಗ ಏನಾಗುತ್ತೆ ನಾವು ಪೂಜಾ ನಮಸ್ಕಾರ ಮಾಡಲಿಕ್ಕೆ ಹೋದಾಗ ಆ ಪ್ರತಿಮೆಯಲ್ಲೇ ದೈತ್ಯರು ಸೇರಲ್ಲ ಅಲ್ಲಿ ವಾಯುದೇವರಿರ್ತಾರೆ ಅಲ್ಲ ಪ್ರತಿಮೆಗೆ ತೊಂದರೆ ಕೊಡಲ್ಲ ನಮಸ್ಕಾರ ಮಾಡಿದ್ರು ನಮಗೆ ಕೊಡ್ಬೋದಲ್ಲ ಅಂದ್ರೆ ವಾಯುದೇವರ ಲಕ್ಷಣ ಹೇಳುತ್ತಾರೆ ವಾಯುದೇವರು ಅವರು ಆಕಣಾಶ್ಮ ಸಮ ಅರ್ಥ ತನ್ನ ಚಿಂತನೆ ಮಾಡುವವರನ್ನು ದೈತ್ಯರು ಮುಟ್ಟದಂತೆ ಮಾಡ್ತಾರೆ ಅಷ್ಟು ಪವರ್ಫುಲ್ ಮತ್ತೆ ಈ ಥರ ಅನುಸಂಧಾನ ಇಲ್ಲದೆ ಪ್ರತಿಮೆಯಲ್ಲಿ ವಾಯುದೇವರ ಚಿಂತನೆ ಇಲ್ಲದೆ ಡೈರೆಕ್ಟ್ ಆಗಿ ದೇವರನ್ನು ಕೂಡಿಸಿದರೆ ಅಲ್ಲಿ ಬಂದು ಸೇರೋರು ಯಾರು ದೈತ್ಯರು ದೇವರಿರಲ್ಲ ದೈತ್ಯರೇ ಬಂದ್ಬಿಡ್ತಾರೆ ದೈತ್ಯರಿಗೆ ಪವರ ಪಟಾಣಿ ಪಟ್ಟಂಗ ಆಗುತ್ತೆ ಅಂಥ ಕಾಲಕ್ಕೆ ದೈತ್ಯರು ಕೂತ್ರೆ ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಏನು ಮಾಡ್ತಾರೆ ಅಯ್ಯೋ ಬಂದಿಯಲ್ಲಪ್ಪ ನಾನೇ ಬರ್ತೀನಿ ಅಂತ ಒಳಗೆ ಬಂದು ಕೊಡುತ್ತೆ ಹೋಗ್ತಾರೆ ಆದ ಕಾರಣ ನಮಸ್ಕಾರ ಮಾಡಬೇಡಿ ಅಂತ ಹೇಳಿದ್ರು ಇಷ್ಟು ಹೇಳಿದವ್ರದ್ದು ನಮ್ಗೆ ಅರ್ಥ ಆಗಲ್ಲ ಯಾಕೋರೇ ನಮ್ಮವ್ರು ಬೇಡ ಅಂತಾರೆ ಯಾಕೋ ನಮ್ಮವ್ರಿಗೆ ತುಂಬ ಪಾರ್ಶಿಯಾಲಿಟಿ ನಮ್ಮವ್ರು ಮಾತ್ರ ಮಾಡಿ ಮಾತ್ರ ನಮಸ್ಕಾರ ಮಾಡಬೇಕಂತೆ ಯಾಕೋ ಇನ್ನೊಬ್ಬರು ಮಾಡಿದ್ರು ಬೇಡ ಅಂತಾರೆ ಅಲ್ವಾ ತುಂಬ ಪ್ರಶ್ನೆಗಳು ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಇದು ಅದಕ್ಕೆ ಮುಖ್ಯವಾದ ನೋಡಿ ಹೊರಗಿನ ಪ್ರತಿಮೆ ಮಾತ್ರ ಅಲ್ಲ ನಮ್ಮ ಬಾಯಿಯಿಂದ ಬರುವ ಬಾಯಿಯಿಂದ ಬರುವ ಪ್ರತಿಯೊಂದು ಶಬ್ದ ಪ್ರತಿಮ ಪ್ರತಿಯೊಂದು ಅಕ್ಷರ ಪ್ರತಿಮ ಆ ಪ್ರತಿಮಾದಲ್ಲಿ ದೇವರ ರೂಪ ಬರಲಿಕ್ಕೆ ಶುರು ಆಗ್ತಾ ಇದೆ
ಶುರು ಆಗ್ತಾ ಇದೆ. ಅಲ್ಲಿ ವಾಯುದೇವರು ಇಲ್ಲದಿದ್ದರೆ ದೈತ್ಯರು ಕೆಡಿಸಿ ಬಿಡ್ತಾರೆ. ಮತ್ತು ಪ್ರಶ್ನೆ, ನಮಗೆ ಗೊತ್ತಿದ್ರೂ ಗೊತ್ತಿಲ್ಲದಿದ್ರೂ ಎಲ್ಲರ ಬಾಯಿಯಿಂದ ಬರುವ ಪ್ರತಿಯೊಂದು ಅಕ್ಷರದಲ್ಲಿ ಶಬ್ದದಲ್ಲಿ ವಾಯುದೇವರು ಇರ್ತಾರೋ ಇಲ್ವೋ? ಇದ್ದೇ ಇದ್ದಾರೆ. ಮತ್ತೆ ಚಿಂತನೆ ಯಾಕೆ ಅಂದ್ರೆ, ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಮಾತ್ರ ಫಲ ಇಲ್ಲ. ದೈತ್ಯರು ಹೊತ್ತುಕೊಂಡು ಹೋಗ್ಲಿಕ್ಕೆ ವಾಯುದೇವರೇ ಅವಕಾಶ ಮಾಡುತ್ತಾರಂತೆ. ಹೇಗೆ? ನನ್ನ ಚಿಂತನೆ ಮಾಡದಿದ್ರೆ ನಾನು ಸೈಲೆಂಟ್ ಆಗ್ತೇನೆ, ನೀವು ತಗೊಂಡು ಹೋಗ್ಬೋದು ಅಂತ ಅವ್ರು ಬದುಕಬೇಕಲ್ಲ, ಅವರು ಕೊಟ್ಟು ಕಳಿಸ್ತಾರೆ. ಆದ್ದರಿಂದ ಈ ಅನುಸಂಧಾನ ಮುಖ್ಯ, ಇಲ್ಲದಿದ್ದ ಸಾಧ್ಯವಿಲ್ಲ. ಹಾಗಾದ್ರೆ ಬರೀ ಶಬ್ದಗಳೇನಾ? ಏನೇನು ಬರ್ತಾ ಇದ್ರೆ ನಮ್ಮಿಂದ? 11 ಇಂದ್ರಿಯಗಳಿಂದ ಸಕಲ ವ್ಯಾಪಾರ ನಡೀತಾ ಇದೆಯಲ್ಲ, ಅವೆಲ್ಲ ಪ್ರತಿಭ. ಅಲ್ಲಿ ವಾಯುದೇವರ ಚಿಂತನೆ ಮಾತ್ರ ಅಲ್ಲ, ನಮ್ಮ ಸಕಲೇಂದ್ರಿಯ ವ್ಯಾಪಾರ ಶಬ್ದ ಮೊದಲುಕೊಂಡು ಅಲ್ಲಿ ಮೊದಲು ಪ್ರತಿಮಾ ಯಾರಯ್ಯ ಅಂದ್ರೆ ತುಂಬಾ ಜನ ಇದ್ದಾರೆ. ಪುಷ್ಕರ ಮೊದಲುಕೊಂಡು ಪ್ರಾಣದೇವ ಪರ್ಯಂತ. ಆದರೆ ಪುಷ್ಕರಾದಿಗಳನ್ನು ಹೇಳಬೇಕಾದ್ರೆ ಹಾ ತುಂಬ 16 ಜನ ಹೇಳಬೇಕು. ಅದಕ್ಕೆ ಮೇನ್ ಸೆಂಟರ್ ತಗೊಂಡಲ್ಲಿ ಪ್ರವಾಹ ಬಾಯುಗಳನ್ನು ತಗೊಂಡು. ಯಾಕೆ ಅಂದ್ರೆ ಕರ್ಮಾನುಷ್ಠಾನ ಮಾಡುವಾಗ, ಅನುಸಂಧಾನ ಮಾಡುವಾಗ ನಮಗೆ ಬರೋದೇನು ಹೇಳಿ? ಒಂದು ನಿದ್ದೆ, ಎರಡನೇದು ಬೇಸರ. ಬೇಸರ ಬರ್ತಾ ಇರುತ್ತೆ, ಸ್ವಲ್ಪ ಕಾಲ ಮಾಡಿಕೊಳ್ಳಿ, ಸಾಕು ಸಾಕು ಸಾಕು. 1 ಗಂಟೆ ಪೂಜೆ, ಇವತ್ತು 1:30 ಗಂಟೆ ಅವಾಗಿಂದ ಶುರು, ಮನೆಯಲ್ಲೂ ಶುರು. ಸಾಕ್ರಿ, ಎಷ್ಟೊತ್ತು ಪೂಜೆ ಮಾಡಿಸೀರಾ, ಬನ್ನಿ ಹೊರಕ್ಕೆ. ಇಲ್ಲಿ ನೋಡಿದ್ರೆ ಇಲ್ಲಿ ನಮಗೂ ಅಷ್ಟೇ, ಯಾವಾಗ ಪೆಟ್ಟಿಗೆ ಕಟ್ಟಿದ್ವ, ಹೊರಗೆ ಚುರುಪಾಯಿಗಳನ್ನು ಹಾಕ್ಕೊಂಡ್ವ ಅಂತ ಮಾಡಲಿಕ್ಕೆ ಶುರು ಮಾಡಿದ ಪೂಜೆ ಮುಗಿಸೋದ್ರಲ್ಲೇ ತಾತ್ಪರ್ಯ ಆಗಿರುತ್ತೆ. ಯಾಕೆ? ಬೇಸರ. ಬೇಸರ, ಈ ಬೇಸರ ಹೊಡೆದೋಡಿಸಿ ಸತತ ಸಾಧನೆ ಹುರುಪಿನಿಂದ ಆಗಬೇಕಾದರೆ ಅದಕ್ಕೊಂದು ಡಿಪಾರ್ಟ್ಮೆಂಟ್, ನಾವು ಎಲ್ಲಿ ತಂದುಕೊಳ್ಳಿಕ್ಕೆ ಯಾರ ಅಂಗಡಿಯಲ್ಲಿ ಸಿಗಲ್ಲ, ಒಳಗಿದ್ದವ್ರು ಕೊಡಬೇಕು. ಒಬ್ಬೊಬ್ಬರಿಗೆ ದೇವರು ಒಂದೊಂದು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ, ಅಲ್ಲಿ ಹೋದ್ರೆ ಸಿಗುತ್ತೆ. ನಮಗೆ ಬೇಕಾಗಿದ್ದೇನು? ಸಕಲ ಸಾಧನೆಗಳಲ್ಲಿ ಹುರುಪು ಬೇಕಾಗಿದೆ. ಎಂಥ ಹುರುಪು? ಪ್ರವಾಹದಂತಲಿ, ಪ್ರವಾಹ ಅಲ್ಲ ಮಹಾಪ್ರವಾಹದಂತಲಿ ಬರಬೇಕು. ಬರಬೇಕಾದ್ರೆ ಪ್ರವಾಹ ವಾಯುಗಳ ಚಿಂತನೆ ಮಾಡಬೇಕು, ಮಾಡಿದರೆ ಅದು ಬರುತ್ತೆ. ಹಾಗೂ ಎಲ್ಲಿ ಚಿಂತನೆ ಮಾಡಬೇಕು? ನಮ್ಮ ವಿಜಯರಾಯರೇನು ಆ ಶಬ್ದದಲ್ಲಿ ಹೇಳಿದ್ರು, ದಿಕ್ ಪ್ರದರ್ಶನ ಅಂತಾರೆ. ಒಂದು ದಿಕ್ಕು ತೋರಿಸಿದರೆ ಮಿಕ್ಕದರೆ ನೀವು ಮಾಡಿಕೊಳ್ಳಿ ಅಂತ. ಹಾಗೆ ಸಕಲೇಂದ್ರಿಯ ವ್ಯಾಪಾರಗಳಲ್ಲಿ ಅಲ್ಲಿ ಪ್ರವಾಹ ವಾಯುಗಳು ವಾಯುದೇವರು ಚಿಂತನೆ ಮಾಡಿದರೆ ದೈತ್ಯರು ಅದನ್ನು ಕೆಡಿಸಲಿಕ್ಕಾಗಲ್ಲ. ಅದಕ್ಕೆ ಚಿಂತನೆ ಮಾಡಿ ಇನ್ನೊಂದು ಉತ್ಸಾಹ ವಿಶೇಷ ಬರುತ್ತೆ. ಪ್ರವಾಹ ವಾಯುಗಳ ಚಿಂತನೆ, ವಾಯುದೇವರ ಚಿಂತನೆಯಿಂದ ಎಲ್ಲವೂ ಬರುತ್ತೆ. ನಿಶ್ಚಯ ಜ್ಞಾನ ಬರುತ್ತೆ, ಜ್ಞಾನದಿಂದ ಸತತ ಚಿಂತನೆ ಬರುತ್ತೆ. ಹೇಳ್ತಾರೆ ಮುಖ್ಯವಾದ ಖದ್ಯೋತ ಗುರು ಇವರಲ್ಲಿ ಇಟ್ಟು. ಇಟ್ಟು ಶಬ್ದ ಹೇಳಿದೆ, ಇಟ್ಟು ಅಂದ್ರೆ ನಮ್ಮ ಹೃದಯದಲ್ಲಿ. ನಿನ್ನ ಪ್ರಶ್ನೆ ಬಂದಿತ್ತು, ಶೇಷದಾಸರು ಹೇಳ್ತಾರೆ ನಮ್ಮ ಹೃದಯ ಕಮಲದಲ್ಲಿ 51 ಕೇಸರ ಇದೆ. ಆ 51 ಕೇಸರಕ್ಕೆ 51 ರೂಪಗಳು, ಅಜಾದಿ ರೂಪಗಳು ನಿಂತಿವೆ. ಅಲ್ಲಿಂದ ಎಲ್ಲ ಅಕ್ಷರಗಳು ಹೊರಟು ನಮ್ಮ ನಾಲಿಗೆಯ ಮೂಲಕ ಹೊರಬರುತ್ತೆ, ಬಂದು ಸೂರ್ಯಮಂಡಲಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ. ಚಕ್ರಾಬ್ಜ ಮಂಡಲದಲ್ಲಿ ಸುತ್ತು ಕಮಲಗಳಲ್ಲೆಲ್ಲ ಅಕ್ಷರಗಳು ಕೂತಿವೆ, ಅಕ್ಷರಾಭಿಮಾನಿ ಭಗವದ್ ರೂಪಗಳು ಕೂತಿವೆ. ಸೆಂಟರ್ ಅಲ್ಲಿ ಗೃಣಿ ಅಂತಿದೆ, ಕೇಸರಗಳು ಹಾಕಲಿಲ್ಲ. ಆದ್ದರಿಂದ ಇಲ್ಲ ಅಂತ ತಿಳಿಯಬೇಡಿ. ಕಮಲ ಅಂತಾದರೆ ಕೇಸರ ಇರಲೇಬೇಕು. ಆ ಕೇಸರ ನೋಡಿ, ಕಮಲ ನೋಡಿದ್ದೀರಾ ಸರಿಯಾದವಾಗ? ಬೇಕಾದ್ರೆ ನೋಡಿ, ಇಲ್ಲಿ ಸಿಕ್ಕರೆ ಸರಿ, ಇಲ್ಲ ಬೆಂಗಳೂರು ಹೊರಗೆ ಸಿಗುತ್ತೆ. ಬೆಂಗಳೂರು ಸಿಗುತ್ತಲ್ಲ, ಕಮಲ ಸಿಗುತ್ತೆ. ಸರಿ, ತೆಗೆದರೆ ಈ ದಳಗಳ ಅಂಟು, ಆ ಅಂಟಿರುವ ಜಾಗದಲ್ಲಿ ಕೇಸರ, ಆ ಕೇಸರ ಆದ ಮೇಲೆ ಹಳದಿ ಬಣ್ಣದ ಬೇಸ್, ರೌಂಡ್ ಬೇಸ್, ಹೌದಾ? ಅದನ್ನು ಕರ್ಣಿಕ ಅಂತಾರೆ. ಆ ಕರ್ಣಿಕೆಯ ಸುತ್ತು ಕೇಸರ.
ಕರ್ಣಿಕೆ ಮಧ್ಯ ಅಲ್ಲ, ಕರ್ಣಿಕೆ ಸುತ್ತು ಕೇಸರ, ಒಳಗೆ ಕರ್ಣಿಕೆ, ಆ ಕರ್ಣಿಕೆ ಮತ್ತು ಕೇಸರಗಳಾದ ಮೇಲೆ ಅಂಟಿಕೊಂಡು ಬರೋದೇ ದಳ. ಹೋಗ್ತಾನೆ. ಹಾಗಾದರೆ ಈ ಶಬ್ದಗಳು ಎಲ್ಲೆಲ್ಲಿಂದ ಬರ್ತಾ ಇವೆ ಅಂದರೆ ಹುಟ್ಟುವ ಜಾಗ ಎಲ್ಲಿ ಅಂದರೆ ಆ ಕೇಸರದಿಂದ ಹುಟ್ಟಿದ, ಕೇಸರದಿಂದ ಹುಟ್ಟಿದ ಎಲ್ಲ ವರ್ಣಗಳು, ವರ್ಣಾಭಿಮಾನಿ ಭಗವದ್ ರೂಪಗಳು ಅಲ್ಲಿಂದ ಎಲ್ಲಿ ಹೊರಡುತ್ತೆ ಅಂದರೆ ಕಮಲದಲ್ಲಿ ದಳದಲ್ಲಿರತಕ್ಕಂಥ ಎಲ್ಲ ಭಗವದ್ ರೂಪಗಳಿಗೆ ಐಕ್ಯ ಆಗಿ ಅಲ್ಲಿಂದ ಬಿಂಬನಿಗೆ ಐಕ್ಯ ಆಗಿ ಗೃಣಿ ಅವನಲ್ಲಿ ಐಕ್ಯ ಆಗಿ ಅಲ್ಲಿಂದ ನಾಲಿಗೆಯ ಮೂಲಕ ಹೊರಗೆ ಬರ್ತಾ ಬರುತ್ತೆ, ಅಲ್ಲಿಂದ ಸೂರ್ಯಮಂಡಲಕ್ಕೆ ಸೇರಿ ನಂತರ ಪ್ರಸಾದ ರೂಪೇಣ ತಿರುಗಿ ಬಂದು ನಮ್ಮಲ್ಲಿ ಪ್ರಭಾವ ತೋರುತ್ತೆ. ಇಷ್ಟಾದಾಗ ವಾಯುದೇವರನ್ನ ಖರ್ಜೋತ ಗುರು ಪ್ರವಾಹ ವಾಯುಗಳನ್ನ ಎಲ್ಲೆಲ್ಲಿ ಚಿಂತನೆ ಮಾಡಬೇಕು, ಕಮಲ ಕೇಸರದಲ್ಲಿರುವ ಅಲ್ಲಿ ಚಿಂತನೆ ಮಾಡಬೇಕು, ಕಮಲದ ದಳಗಳಲ್ಲಿರುವ ಅಕ್ಷರ ಎಲ್ಲೆಲ್ಲಿದೆ ಅಲ್ಲಿ ಚಿಂತನೆ ಮಾಡಬೇಕು. ಹೊರಟ ನಮ್ಮ ಒಳಗಿಂದ ಒಂದೊಂದು ರೂಪಗಳು ಹೊರಟಾಗ ಆ ವಿಶೇಷ ರೂಪದ ಸುತ್ತು ವಾಯುದೇವರು ಪ್ರವಾಹ ವಾಯುಗಳಿರುತ್ತಾರೆ, ಅವರ ಸಹಿತವಾಗಿ ನಮ್ಮ ಬಾಯಿಯಿಂದ ಶಬ್ದಗಳು ಹೊರಡತಾ ಇವೆ. ಅವರೇ ನಮ್ಮ ಬಾಯಿಯಿಂದ ಹೊರಟ ಶಬ್ದದಲ್ಲಿರುವ ಭಗವದ್ ರೂಪವನ್ನು ಹೊತ್ತು ಕರಕೊಂಡು ಹೋಗಿ ತಲುಪಿಸ್ತಾರೆ. ಹಾಗಾದರೆ ಇವ ಭಗವಂತ ಯಾವ ವಾಹನ? ವಾಯುವಾಹನ. ಶಬ್ದಗಳ ಭಗವದ್ ರೂಪ ವಾಯುವಾಹನ, ಅದನ್ನೇ ಹೇಳ್ತಾ ಇದ್ದಾರೆ. ಇದನ್ನ ಇಟ್ಟು ಇಟ್ಟು ಅಂದ್ರೆ ಈ ಭಗವದ್ ರೂಪ ಚಕ್ರಾಬ್ಜ ಮಂಡಲದಲ್ಲಿ ಐಕ್ಯ ಚಿಂತನೆ ಮಾಡಿ ಇಟ್ಟು ಆ ತರುವಾಯ ಇಟ್ಟ ಮೇಲೆ ಇಲ್ಲಿ ಆ ರೂಪಗಳೆಲ್ಲ ಸೇರೋದು ಬಿಂಬನಲ್ಲಿ, ಆ ಬಿಂಬ ಎಂಥವ ಅದನ್ನು ಹೇಳ್ತಾರೆ. ತನ್ನ ಹೃತ್ಕಮಲದಲ್ಲಿದ್ದ ಶ್ರೀ ತರುಣೀಶನ್ನ ಧ್ಯಾನ ಗೈರು. ಶ್ರೀ ತರುಣೀಶ, ಶ್ರೀ ಆಕೆಯ ತರುಣಿ, ಆಕೆಯ ಈಶ, ಯಾಕೆ ಶ್ರೀಶ ಅಂತ ಹೇಳಿ ಚೆನ್ನಾಗಿರ್ತಾರೆ. ಶ್ರೀಶ ಶ್ರೀಶ ಅಂದ್ರು ಶ್ರೀ ತರುಣೀಶ ಅಂದ್ರು ಆಕೆ ಗಂಡನೇ ಅಲ್ವಾ? ಮತ್ತೆ ಇಲ್ಲಿ ಶ್ರೀಶ ಅಂತ ಹೇಳದೆ ಶ್ರೀಪತಿ ಅಂತ ಹೇಳದೆ ಶ್ರೀ ತರುಣೀಪತಿ, ಶ್ರೀ ತರುಣೀಶ, ತರುಣೀಶ ಅಂತ ಯಾಕೆ ಹೇಳಿದ್ರು ಅಂದ್ರೆ ಆಕೆ ಯಾವಾಗಲೂ 16 ವರ್ಷದವಳೇ ತರುಣಿ, 16 ವರ್ಷದವರನ್ನ ತರುಣಿ ಅಂತ ಕರೀತಾರೆ. ಆಕೆ ಮುದುಕಿ ಯಾವಾಗಾದ್ರೂ ಆಗ್ತಾಳ ಅಂದ್ರೆ ಸಾಧ್ಯವೇ ಇಲ್ಲ. ಯುವಾನೌ ಸಹತಂ ಯುವಯೋರ್ನ ವಯೋಧಿಕ, ಅದರ ಹೇಳ್ತಾರೆ ಇಬ್ಬರು ಒಂದೇ ವಯಸ್ಸಿನವರು 16 ಪ್ರಾಯ. ಅಂದ್ರೆ ಅವರ ವಯಸ್ಸು ಜಾಸ್ತಿಯೇ, ಅನಾದಿ ಕಾಲದಿಂದಿದ್ದಾರೆ, ಆದರೆ ಆ ಶರೀರ ಹೇಗಿದೆ, 16 ವರ್ಷದ ಪ್ರಾಯದ ಶರೀರ ಹೇಗಿರಬೇಕು ಹಾಗೆ ಜ್ಞಾನಾನಂದಮಯ ಶರೀರ ಹೊಂದಿದ್ದಾರೆ. ಅಂದರೆ ಇಷ್ಟು ಹೇಳೋದ್ರಿಂದ ಏನಾಗುತ್ತೆ, ಇವರಿಗೆ ನಮ್ಮ ಶರೀರದಲ್ಲಿರುವ ಷಡೂರ್ಮಿಗಳು ಹುಟ್ಟೋದು ಸಾಯೋದು ಬೆಳೆಯೋದು ನಾಶ ಆಗೋದು ಈ ಏನಿದೆ ನಾನಾ ತೊಂದರೆಗಳು, ಹೌದು ವೃದ್ಧಿ ಕ್ಷಯ ಪರಿಣಾಮ ವಿಪರಿಣಾಮ ಇವೆಲ್ಲ ನಮ್ಮ ಶರೀರದಲ್ಲಿದೆ, ಅವರ ಶರೀರದಲ್ಲಿ ಇಲ್ಲ. ಅಂದರೆ ಶ್ರೀ ತರುಣಿ ಯಾವ ನಾಶಗಳ ಸ್ಪರ್ಶ ಇಲ್ಲದ ಲಕ್ಷ್ಮೀದೇವಿಗೆ ಹಾಗಿಟ್ಟದ್ದು ಈಶ. ಇವ ಲಕ್ಷ್ಮೀದೇವಿಗೆ ಹಾಗಿಟ್ಟಿದ ಅವನಿರ್ತಾನೆ ಮೊದಲು ಏನಾಶ್ಚರ್ಯ. ಆದ್ದರಿಂದ ಇಬ್ಬರು ಕೂಡ ನಮ್ಮ ಏನು ಪರಿಣಾಮ ಹೊಂದುವ ಶರೀರ ನಾಶಕರು. ಇಷ್ಟರ್ಥ ಶ್ರೀ ತರುಣೀಶ. ಹೌದಾ, ಶ್ರೀ ತರುಣೀಶ ಯಾರಾದ ಧ್ಯಾನಗೈದು ಈ ತರು ಮಧ್ಯದಲ್ಲಿ ಅನಂತ ಅಂಶಾತ್ಮಕ ಆತನ್ನ ತಂದು ಏಕ ಚಿಂತನೆಗೈದು. ಹಾ ನೋಡಿ, ಎರಡು ಪಾಠ ಹೇಳ್ತಾ ಇದ್ದಾರೆ. ಏನದು? ಹೃದಯದಲ್ಲಿ ಶ್ರೀ ತರುಣೀಶನ್ನ ಧ್ಯಾನಗೈದು ಬಿಂಬಮೂರ್ತಿಯನ್ನ ಚಿಂತನೆ ಮಾಡಿ ಅಂತ. ಅದಾದ ಮೇಲೆ ಅನಂತ ಅಂಶಾತ್ಮಕ ಆತನ್ನ ಈತನ್ನ ಧ್ಯಾನಗೈದು ಆತನ್ನ ತರಬೇಕಂತೆ. ಈ ಶಬ್ದಗಳೇ ಈತ ಆತ ಅಂತ ಎರಡು ಪಾಠ ಹೇಳ್ತಾ ಇದೆ.
ನಮ್ಮ ಬಿಂಬಮೂರ್ತಿಯನ್ನು ಚಿಂತನೆ ಮಾಡಿ ಇನ್ನೊಂದು ಭಗವದ್ ರೂಪವನ್ನ ತಂದು ಕೂಡಿಸು. ಆ ಇನ್ನೊಂದು ಭಗವದ್ ರೂಪ ಎಲ್ಲಿದೆ? ಈ ತರು ಮಧ್ಯದಲ್ಲಿ ಅನಂತ ಅಂಶಾತ್ಮಕ ಎಲ್ಲಿದ್ದಾನೆ? ತರುಣೀಶ. ಅವನ ಧ್ಯಾನಗೈದು ಆತನ್ನ ಅಂದ್ರು. ಆತ ಅಂದ್ರೆ ಯಾರು ಅಂದ್ರೆ ವಿರಾಟ್ ರೂಪಿ ಭಗವಂತ. ಆ ವಿರಾಟ್ ರೂಪಿ ಭಗವಂತ ಅದನ್ನ ಶೇಷದಾಸರು ಮಕಸುಳಾದಿಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ನೀವು ಶೇಷದ ನೋಡಿದ್ದೀರಾ? ಮಕಸುಳಾದಿ ಎಷ್ಟು ರಹಸ್ಯಗಳು ತುಂಬಿದ್ದಾರೆ ಅಂದ್ರೆ ತುಂಬಿಬಿಟ್ಟಿದ್ದಾರೆ. ಅದರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅವರ ದಿಕ್ಕಿ ಕೈ ಮುಗಿದೆ. ಬ್ರಹ್ಮಾಂಡದಲ್ಲಿ 14 ಲೋಕಗಳಿವೆ, ಪಿಂಡಾಂಡದಲ್ಲೂ 14 ಲೋಕಗಳಿವೆ. ಬ್ರಹ್ಮಾಂಡದಲ್ಲೂ ಯಾರ್ಯಾರು ಸಾಂಶರಾದವರಿದ್ದಾರೋ, ಸಾಂಶರು ಅಂದರೆ ಏಕಕಾಲದಲ್ಲಿ ಅನೇಕ ರೂಪಗಳನ್ನು ಸ್ವೀಕಾರ ಮಾಡಲಿಕ್ಕೆ ಯಾರಿಗೆ ತಾಕತ್ತಿದೆಯೋ ಅವರನ್ನು ಸಾಂಶರು ಅಂತ ಕರೀತಾರೆ. ಅವರು ಬ್ರಹ್ಮಾಂಡದ 14 ಲೋಕಗಳಲ್ಲಿ ಇದ್ದಾರೆ. ದೇವತೆಗಳು, ಋಷಿಗಳು, ಪಿತೃಗಳು, ಗಂಧರ್ವರು ಅಲ್ಲ, ಅವರೆಲ್ಲ ಬರ್ತಾರ? ಹೌದು ನೋಡಿ, ಹರಿಕಥಾಮೃತಸಾರ ನೋಡಿದ್ದೀರಾ? ಹೃದಯ ಕಮಲ, ಹೃದಯ ಕಮಲದ ಸುತ್ತು 4 ದ್ವಾರಗಳು, ಮೇಲೊಂದು ದ್ವಾರ. ಆ ದ್ವಾರಗಳ ಮೂಲಕ ಯಾರ್ಯಾರು ಬರ್ತಾರೆ? ಹೌದು, ಗಂಧರ್ವರು, ಋಷಿಗಳು, ಪಿತೃಗಳು. ಹೌದು ತಾನೆ? ಅದ ಮೇಲೆ ವಿಶೇಷ ಇಂದ್ರಾದಿ ದೇವತೆಗಳು, ಮೇಲ್ಭಾಗದಲ್ಲಿ ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಪ್ರವೇಶ ಮಾಡುತ್ತಾರೆ ಎಂದರು. ಅಲ್ಲ, ಒಬ್ಬರಲ್ಲ, ಎಲ್ಲ ಜೀವರಾಶಿಗಳಲ್ಲಿ, ಎಲ್ಲ ಜೀವರಾಶಿಗಳಲ್ಲಿ ಪ್ರವೇಶ ಮಾಡಬೇಕಾದ ರೂಪಗಳು ಎಷ್ಟಿರಬೇಕು? ಅನಂತ ರೂಪಗಳು. ಅಂದರೆ ಆ ದೇವತೆಗಳ ತಾಕತ್ತೆಂತಾದರೆ ಅವರದೇ ಹಾಗೆ ಸ್ವಾಮಿ ಹೇಗಿರಬೇಕು? ಅದಕ್ಕೆ ಹೇಳ್ತಾರೆ, ನಮೋ ನಮೋ ನಿಮ್ಮ ಯೋಗಮಾಯ ಬಲಕ್ಕೆ. ತತ್ವಾಭಿಮಾನಿಗಳ ಯೋಗಮಾಯ ಶಕ್ತಿಗೆ ನಮಸ್ಕಾರ ಅಂತಾರೆ. ಏನು, ನಾವು ಮಾತ್ರ ಅಲ್ಲ, ಪ್ರತಿಯೊಂದು ಇರುವೆ, ನೋಣ, ಚಿಕ್ಕ ಚಿಕ್ಕ ಪ್ರಾಣಿ ಇದೆ, ಅದರಲ್ಲೂ ಅನೇಕ ರೂಪಗಳಿಂದ ಇರ್ತಾರೆ. ಎಷ್ಟು ರೂಪಗಳಿವೆಯೋ ಅವರದ್ದು, ಎಷ್ಟು ತಾಕತ್ತಿದೆಯೋ. ಅಂಥ ಮಹಾನುಭಾವರವರು. ಅದಕ್ಕೆ ಇಷ್ಟು ಏನು ಗೊತ್ತಾಗಿತ್ತು? ಈಗ ಒಂಚೂರು ಎಕ್ಸರ್ಸೈಸ್ ಮಾಡಿಸೋಣ. ಎಕ್ಸರ್ಸೈಸ್ ಅಂದರೆ ಮೆಂಟಲ್ ಎಕ್ಸರ್ಸೈಸ್, ಫಿಸಿಕಲ್ ಬೇಡ. ಮಾಡಿದ್ದೀರಾ ಬೆಳಿಗ್ಗೆ? ಪಾಪ ವಿಜಯ ಸುತ್ತು ಅವ್ರು ಸಾಕು ಸಾಕು ಅಂತ ಇದ್ರು, ಸುತ್ತ ಹಾಕಿ ಹಾಕಿ ಹಾಕಿ. ಪಾಪ ಅವ್ರಿಗೆ ನಮ್ಮ ಕಾಲಲ್ಲಿ ಸೌದ ಗೊತ್ತೋ ಅಂತ ಚಿಂತೆ. ನಮ್ಗೆ ಪುಣ್ಯ ಬರಬೇಕು ಅಂತ ಚಿಂತೆ. ಮಕ್ಕಳು ಹೇಳ್ತಾ ಇರ್ತಾರಲ್ಲ, ತುಂಬ ತಿರುಗ್ತಾ ಇರ್ತಂತ ಹೇಳ್ತಾರೆ, ಸಾಕು ಬೇಡ ಬೇಡ ಅಂತ. ಆ ಥರ ವಿಜಯ ಬೇಡ ಅಂತ ಕೆಳದ ಹಾಕಿ ಸ್ವಲ್ಪ ಸುಸ್ತಾಗಿ ಕೂತಿದ್ದೀರಾ? ನಿಂತೆ ಬರ್ತಾ ಇದೆ. ಹರಣಮ ಪಾರ್ವತಿ ಪದೆಯೇ, ಹರಣಮ ಪಾರ್ವತಿ ಪದೆಯೇ, ಹರಣಮ ಪಾರ್ವತಿ ಪದೆಯೇ. ಸರಿ, ಈಗ ನೋಡಿ, ನಿನ್ನೆ ಒಂದು ಹೇಳಿದ್ದೆ ಏನದು, ಒಂದು ರೂಪದಲ್ಲಿ ಅನಂತ ರೂಪಗಳು, ಅದು ಚಿಂತನೆ ಮಾಡಿದರೆ ಎಷ್ಟು ಫಲ, ಅದನ್ನು ಪ್ರಾಕ್ಟೀಸ್ ಹೇಗೆ ಮಾಡ್ತೇವೆ ಅದನ್ನು ಹೇಳ್ತಾರೆ. ಈಗ ಒಂದು ನೋಡಿ, 14 ಲೋಕಗಳು, 14 ಫ್ಲೋರ್ಸ್, 14 ಲೋಕಗಳಿವೆ. 14 ಲೋಕಗಳಲ್ಲಿ ಅಲ್ಲಲ್ಲಿರುವ ಎಲ್ಲ ಸಾಂಶರು ಕೂತಿದ್ದಾರೆ. ಈಗ ನಮಗೇನಾಗಬೇಕಾಗಿದೆ, ಎಲ್ಲ ಕಡೆ ಇರುವ ದೇವರ ರೂಪಗಳು ನಮ್ಮಲ್ಲಿ ಸೇರಬೇಕಾಗಿ. ಈ ರೂಪದಲ್ಲಿ ಬ್ರಹ್ಮಾಂಡದೊಳಗಿರುವ ಸಕಲ ಸಜ್ಜನರಲ್ಲಿರುವ ಭಗವತ್ ರೂಪಗಳು ಇಲ್ಲಿ ಸೇರಬೇಕಾಗಿದೆ, ಪ್ರಾಕ್ಟೀಸ್ ಮಾಡಿ ಅಂತಾರೆ. ಹೇಗೆ ಮಾಡಬೇಕು ಅಂದರೆ ಹೇಳ್ತಾರೆ. ಈಗ ನಿಮ್ಗೆ ಹೇಳಬೇಕಾದ್ರೆ, ಇಲ್ಲಿ ನೀವೆಲ್ಲ ಕೂತಿದ್ದೀರಾ ಈ ರೂಮಲ್ಲಿ, ಈ ರೂಮಲ್ಲಿ ನೀವು ಕೂತಿದ್ದೀರಾ, ಈ ರೂಮಲ್ಲಿ ನೀವು ಕೂತಿದ್ರೆ ಒಬ್ಬರನ್ನ ತಗೊಳ್ಳೋಣ. ಒಬ್ಬರನ್ನ ತಗೊಂಡ್ರೆ ಅವರಲ್ಲಿ ಎಷ್ಟು ರೂಪ ಇರ್ಬೋದು? ದೇವರು ಅನಂತ ಎಲ್ಲಿ ಬಿಂಬ ಬಿಟ್ಟು ಮಿಕ್ಕ ಎಲ್ಲ ರೂಪಗಳು ಎಷ್ಟು? ಅನಂತ ರೂಪಗಳು. ಆ ಅನಂತ ರೂಪಗಳನ್ನ ಒಮ್ಮೆ ನಾವು ಕೇಳಿಕೊಂಡ್ರೆ, ಸ್ವಾಮಿ ಒಂದು ರೂಪದಿಂದ ಅಲ್ಲೇ ಇರು, ಇನ್ನೊಂದು ರೂಪದಿಂದ ನಮ್ಮ ಒಳಗಿರುವ ಅನಂತ ರೂಪಗಳು ಈ ಹೃದಯದಲ್ಲಿರುವ ರೂಪಕ್ಕೆ ಬರಲಿ ಅಂದರೆ ಬರ್ತಾನಂತೆ. ಅಲ್ರಿ, ನಾವು ಕೇಳಿದ್ರೆ ಬರ್ತಾನೆ, ನಾವು ಕೇಳಿದಕ್ಕೆ ಬರಲ್ಲ, ಅವನು ಕರುಣಿ ಆದ್ದರಿಂದ ಬರ್ತಾನೆ, ಇರುವೆ ಕರೆದ್ರೂ ಬರ್ತಾನಂತೆ.
ಅವರು ಕರುಣೆ ಆದ್ದರಿಂದ ಅದರಿಂದ ನೋಡಿ ಈಗ ನಮ್ಮ ಶರೀರದಲ್ಲಿರುವ ಎಲ್ಲ ರೂಪಗಳನ್ನು ಏನು ಮಾಡಿದ್ವು, ನಮ್ಮ ಹೃದಯದಲ್ಲಿರುವ ರೂಪದಲ್ಲಿ ಐಕ್ಯ ಮಾಡಿದ್ವು. ಅಂದರೆ ನಮ್ಮ ಶರೀರದಲ್ಲಿ ಎಲ್ಲ ರೂಪಗಳು ನಮ್ಮ ಹೃದಯದಲ್ಲಿ ಬಂದವು. ಹೌದಾನೆ? ಅಷ್ಟೇ ಅಲ್ಲ, ಈಗ ಒಂದು ಚಿಕ್ಕ ಪ್ರಾಕ್ಟೀಸ್ ಮಾಡಿದರೆ ನಾನು ಅಂದ್ಕೊಳ್ತಾ ಬಂದೆ, ನನ್ನ ಬಿಂಬದಲ್ಲಿ ನನ್ನ ಶರೀರದಲ್ಲಿರುವ ಎಲ್ಲ ರೂಪಗಳು ಸೇರಲಿ ಅಂತ ಹೇಳಿದೆ. ಇಲ್ಲಿ ಬಂತು ಬ್ಯಾಕ್, ಎಲ್ಲ ಏನು ಅನಂತ ರೂಪಗಳಿಂದ, ನನ್ನ ಶರೀರದೊಳಗಿರುವ ಅನಂತ ರೂಪಗಳಿಂದ ಒಂದೊಂದು ರೂಪ ಹೊರಟು ನನ್ನ ಬಿಂಬದಲ್ಲಿ ಸೇರಿದ್ರು. ಈಗ ಅಂದುಕೊಂಡೆ ಇಲ್ಲಿ ಹೇಗೆ ಮಾಡಿದ್ದೀನೋ ಹಾಗೆ ಇಲ್ಲಿರುವ ಎಲ್ಲರ ಬಿಂಬದಲ್ಲಿ ಅವರವರ ಶರೀರದೊಳಗಿರುವ ರೂಪಗಳು ಸೇರಲಿ ಅಂದೆ. ಅವಾಗ ಏನಾಯಿತು, ನಿಮ್ಮಲ್ಲಿರುವ ಎಲ್ಲ ರೂಪಗಳು ನಿಮ್ಮ ನಿಮ್ಮ ಬಿಂಬದಲ್ಲಿ, ಒಂದು ಆಟ ಅಂದ್ರೆ ಒಂದು ಪ್ರೇಯರ್ ನಾಟ ಪ್ರಾರ್ಥನೆ ಮಾಡಿದ ಕೂಡಲೇ ಅವರವರ ಬಿಂಬದಲ್ಲಿ ಎಲ್ಲ ಭಗವದ್ ರೂಪಗಳು ಬಂದವಲ್ಲ, ಬಂದ್ವ ತಲೆಗೆ ಎತ್ತಾ ಇದೆ, ಎಕ್ಸಾಂಪಲ್ ಕೊಟ್ಟೆ. ಆದ ಮೇಲೆ ನಾನೇನ್ ಮಾಡಿದೆ, ಇವೆಲ್ಲ ನನ್ನನ್ನು ಕೊಡ್ಬೇಕು. ಅವಾಗಂದೆ ಎಲ್ಲ ಅವರವರ ಶರೀರದಲ್ಲಿರುವ ರೂಪಗಳಿಂದ ಕೂಡಿದ ಅವರವರ ಬಿಂಬಗಳಿವೆಲ್ಲ ಅದೆಲ್ಲ ಅಲ್ಲೇ ಇರಲಿ, ಒಂದು ರೂಪದಿಂದ ಟೆಂಪ್ಲೇಟ್ ಎಲ್ಲ ಬಂದು ನನ್ನ ಬಿಂಬನಲ್ಲಿ ಸೇರಲಿ ಅಂದೆ. ದೇವರು ಬಂದು ಕೂತರು ನಿಮ್ಮಿಂದ. ಒಂದು ವೇಳೆ ಈ 3D ವರ್ಷನ್ ಇರುತ್ತಲ್ಲ ನೋಡ್ತಾ ಇದ್ರೆ ಕಾಣಿಸೋದು, ತಟ 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 ನಿಮ್ಮ ಬಿಂಬ ಮೂರ್ತಿ ಒಂದು ರೂಪ ಸರ 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 ಸರಣೆ ಬಂದು ನನ್ನ ಹೃದಯದಲ್ಲಿ ಸೇರಿತು. ಅವಾಗ ಏನಾಯ್ತು, ನನ್ನ ಹೃದಯದಲ್ಲಿರುವ ರೂಪದಲ್ಲಿ ನಿಮ್ಮೆಲ್ಲರ ಬಿಂಬ ಮೂರ್ತಿ ಬಂದು ಕೂತಿದ್ದಾರೆ. ಹೌದಲ್ಲ, ಈಗ ಚುಕ್ಚೂರು ಹಾಲು ದೊಡ್ಡದು ಮಾಡೋಣ. ಎಷ್ಟು ದೊಡ್ಡದು ಮಾಡೋಣ? ಭೂಮಂಡಲ, ಭೂಮಂಡಲವೇ ಹಾಲು. ಭೂಮಂಡಲದಲ್ಲಿರುವ ಸಕಲ ಸಜ್ಜನರು ಅಲ್ಲ, ಯಾಕದು ಕ್ಲಾಸ್ ಆಗ್ತಾ ಇದ್ದೀರಾ ಸಕಲ ಜನರು ಅಂತ ಯಾಕೆ ಹೇಳಬಾರ್ದು ಅಂದ್ರೆ, ಸಕಲ ಜನರು ಅಂತ ಕಲಿ ನಾನು ಬರ್ತಾನೆ, ಅವ್ರ ಟ್ರಿಪಲ್ ಬರುತ್ತೆ, ಅಲ್ಲಿ ಚಿಂತನೆ ಮಾಡಬಾರ್ದು. ನಾವು ನೀಚ ಅಧಿಷ್ಠಾನದಲ್ಲಿ ಹರಿಯ ಚಿಂತಿಸದಿರು ಅಂತ ವಿಜಯದಾಸರು ಕೋಲಾಟ ಹಾಕಿದ್ದಾರೆ. ಅದರಿಂದ ಭೂಮಂಡಲದಲ್ಲಿರುವ ಸಕಲ ಸಜ್ಜನರು, ಅವರು ಇರುವೆ ಆಗಿರ್ಬೋದು, ಕಪ್ಪೆ ಆಗಿರ್ಬೋದು, ಏನೇ ಆಗಿರ್ಬೋದು, ಏನೇ ಆಗಿರ್ಬೋದು, ಸಕಲ ಸಜ್ಜನರು ಎಲ್ಲಿದ್ದಾರೆ? ಭೂಮಂಡಲದಲ್ಲಿ. ಅವರವರ ಶರೀರದಲ್ಲಿರುವ ಅನಂತ ರೂಪಗಳು ಅವರವರ ಬಿಂಬಕ್ಕೆ ಸೇರಲಿ. ಒಂದು ಮಾತು ಆದ ಮೇಲೆ ಎಲ್ಲಿ ಸೇರಿಸಬೇಕು ಇರುವ ಅವರವರ ಬಿಂಬಗಳನ್ನ? ನನ್ನ ಬೇಡ. ಎಲ್ಲಿ? ಲೋಕಾಭಿಮಾನಿ ದೇವತಾ, ಲೋಕ ನಿಯಾಮಕ ದೇವತೆಗಳಿರ್ತಾರೆ, ಅವರ ಬಿಂಬದಲ್ಲಿ ಈ ಎಲ್ಲರ ಬಿಂಬವನ್ನ ಐಕ್ಯ ಚಿಂತನೆ ಮಾಡಿ ಎಂದರು. ಅವಾಗೇನು, ಆಯಾ ಲೋಕದಲ್ಲಿರುವ ಸಕಲ ಸಜ್ಜನರಲ್ಲಿರುವ ಎಲ್ಲಾ ಬಿಂಬಗಳು ಆಯಾ ಲೋಕಾಧಿಪತಿ ಬಿಂಬದಲ್ಲಿ ಸೇರಲಿ. ಹೌದಾ? ಇವಾಗ ಏನಾಯ್ತು, 14 ಲೋಕದಲ್ಲಿರುವ ಎಲ್ಲಾ ಸಜ್ಜನರ ಒಳಗಿರುವ ಅನಂತ ರೂಪಗಳ ಜೊತೆ ಆ ಬಿಂಬ ರೂಪಗಳೆಲ್ಲ ಲೋಕಾಧಿಪತಿ ಬಿಂಬದಲ್ಲಿ ಸೇರಿಬಿಡ್ತು. ಇವಾಗ ಎಷ್ಟು ಉಳಿಯಿತು? ಒಂದೊಂದು ಲೋಕದಲ್ಲಿ ಲೋಕಾಧಿಪತಿ ರೂಪಗಳೇ ಒಬ್ಬ ಬಿಂಬ ರೂಪ ಉಳಿ 14 ಬಿಂಬ ರೂಪಗಳು ಉಳಿತು. ಆ 14 ಬಿಂಬ ರೂಪಗಳನ್ನ ಧಾರಣೆ ಮಾಡಿದ ವಿರಾಟ್ ರೂಪಕ್ಕೆ ಐಕ್ಯ ಚಿಂತನೆ ಮಾಡಿ. ಅವಾಗೇನಾಯಿತು, ಆ ವಿರಾಟ್ ರೂಪದಲ್ಲಿ ಎಲ್ಲ ರೂಪಗಳು ಬಂದವು. ಈ ವಿರಾಟ್ ರೂಪವನ್ನ ಎಲ್ಲಿ ಕರ್ಕೊಂಡು ಬರಬೇಕು ಅಂದರೆ, ನಮ್ಮ ಸಕಲ ಸೋತ್ತಮ ಗುರುಗಳಿದ್ದಾರಲ್ಲ ಆ ಗುರುಗಳ ಬಿಂಬದಲ್ಲಿ ವಿರಾಟ್ ರೂಪವನ್ನ ಈಕೆ ಚಿಂತನೆ ಮಾಡಿ. ಆ ರೂಪದೆಲ್ಲ ಕೂತಿದೆ ಅಂದ್ರೆ, ನಮ್ಮ ಸೋತ್ತಮ ಗುರುಗಳ ಬಿಂಬದಲ್ಲಿ ಬ್ರಹ್ಮಾಂಡದೊಳಗಿರುವ ಎಲ್ಲಾ ಭಗವದ್ ರೂಪಗಳು ಬ್ಯಾಕ್ ಆಗಿ ನಿಂತಿವೆ ಅಲ್ವಾ. ಅಲ್ಲಿಂದ ಆ ರೂಪಗಳನ್ನ ಪರಮ ಗುರು ಬಿಂಬದಲ್ಲಿ ಬನ್ನಿ ಎಂದಾಗ, ಒಂದು ದೊಡ್ಡ ಪಾತ್ರೆಯಲ್ಲಿ 10 ಸೇರಿದ್ದ ಅಕ್ಕಿ ಸುಡಿದ್ರೆ ಒಂದೇ ಕಡೆ ಸೇರಿದಂತೆ ಎಲ್ಲಾ ಸೋತ್ತಮ ಗುರುಬಿಂಬಗಳೆಲ್ಲ ಪರಮ ಗುರುಬಿಂಬದಲ್ಲಿ ಬಂದು ಸೇರುತ್ತೆ. ಪರಮ ಗುರುಬಿಂಬದಲ್ಲಿ ಹೇಗಿದೆ ಇವಾಗ, ಇಡೀ ಜಗತ್ತಿನಲ್ಲಿ ಬ್ರಹ್ಮಾಂಡದೊಳಗಿರುವ ಸಕಲ ಭಗವದ್ ರೂಪಗಳು ಬಂದು ನಿಂತಿವೆ. ಪರಮ ಗುರುಬಿಂಬವನ್ನ
ಗುರುಬಿಂಬದಲ್ಲಿ ಚಿಂತನೆ ಮಾಡಿ ಅಂದ್ರೆ ಆ ಸ್ವಾಮಿ ನನ್ನ ಗುರುಬಿಂಬದಲ್ಲಿ ಬಂದು ಕೂಡಯ್ಯ ಅಂತ ಒಂದು ರೂಪದಿಂದ ಕೂಡುತ್ತಾನೆ. ಅವಾಗ ನಮ್ಮ ಗುರುಬಿಂಬದಲ್ಲಿ ಬ್ರಹ್ಮಾಂಡದೊಳಗಿರುವ ಎಲ್ಲ ರೂಪಗಳಿಂದ ಕೂಡಿದ ಒಂದು ರೂಪ ಬರ್ತದೆ. ಈಗ ಸ್ವಾಮಿ ನನ್ನ ಬಿಂಬದಲ್ಲಿ ಈ ರೂಪ ಬಂದು ಕೂಡಲಿ. ಏನಾಯಿತು? ಆ ರೂಪ ಬಂದು ನಮ್ಮಲ್ಲಿ ಕೂತ ಕೂಡಲೇ ನಮ್ಮ ಬಿಂಬ ನೋಡಿ, ಈಗ ನಮ್ಮೊಳಗೆ ಬಿಂಬ ಇದೆ. ಈ ಬಿಂಬಕ್ಕೆ ಯಾವುದನ್ನ ಬಂದು ಕೂಡಿಸಿದವು? ಗುರುಬಿಂಬ. ಗುರುಬಿಂಬದಲ್ಲಿ ಏನಿದೆ? ಅನಂತ ಅಂಶಗಳಿಂದ ಕೂಡಿದ ರೂಪವೇ ಗುರುಬಿಂಬ. ಹೌದಾನೆ? ಅದನ್ನ ತಂದು ಹೃದಯದಲ್ಲಿರುವ ಮೂರ್ತಿಗೆ ಕೂಡಿಸಿದವು. ಏನಾಯ್ತು ನೋಡಿ, ಸರಿಯಾಗಿ ಆ ಶಬ್ದ ಓದ್ತೇನೆ. ತನ್ನ ಹೃತ್ಕಮಲ ತನ್ನ ಹೃತ್ಕಮಲದಲ್ಲಿದ್ದ ಶ್ರೀ ತರುಣೀಶನ್ನ ಧ್ಯಾನಗೈದು ಧ್ಯಾನ ಮಾಡಿದರು. ಆದಮೇಲೆ ಎಲ್ಲಿ? ಈ ತನು ಮಧ್ಯದಲ್ಲಿ. ಆದಮೇಲೆ ಅನಂತ ಅಂಶಾತ್ಮಕ ಆ ತನ್ನ ವಿರಾಟ ರೂಪಿ ಹರಿ ಅನಂತ ಅಂಶಗಳಿಂದ ಕೂಡಿದವನನ್ನ ಎಲ್ಲಿಂದ? ಕ್ರಮ ಪ್ರಕಾರ ಸೋತ್ತಮ ಗುರುಗಳು ಪರಮಗುರು ಗುರುಬಿಂಬದ ಮೂಲಕ ಆತನ್ನ ತಂದು ತಂದು ಇಲ್ಲ ಇಲ್ಲ ಶಬ್ದ ಮಾಡಿ ಆ ತನ್ನ ತಂದು ಏಕ ಏಕ ಚಿಂತನೆ ಗೈದು ಆ ರೂಪವನ್ನ ನಮ್ಮ ಬಿಂಬದಲ್ಲಿ ಬಂದು ಕೂಡಯ್ಯ ಅಂದ್ರೆ ಐಕ್ಯ ಚಿಂತನೆ ಮಾಡಿದರೆ ಅವಾಗ ಏನಾಗುತ್ತೆ? ನಮ್ಮ ಬಿಂಬದಲ್ಲಿ ಭೂಮಂಡಲ ಅಲ್ಲ, 14 ಲೋಕದಲ್ಲಿರುವ ಸಕಾಲ ಸಚ್ಚೇತನರ ಒಳಗಿರುವ ಬಿಂಬಗಳೆಲ್ಲ ಬಂದು ಕೂತಿದೆ. ಅರ್ಥ ಆಗಿಲ್ಲ ಆಗಿದೆಯಾ? ಆಗಿದೆ ಹೇಳ್ತಾ ಇದ್ದಾರೆ. ಇಲ್ಲ ಆಗಿಲ್ಲ. ಯಾಕೆ? ಜೊಂಬು ಬರ್ತಾನೆ. ಅದಕ್ಕೆ ನೋಡಿ ಈ ಕಲಿಕಾಲದಲ್ಲಿ ಅದು ಚಿಪ್ಪಗಿರಿಯಲ್ಲಿ ಈ ಥರ ನಡೀತಾ ಇದ್ರೆ ಕಲಿ ಏನು ಸುಮ್ಮನೆ ಬಾಯಲ್ಲಿ ಬರಡಿಟ್ಕೊಂಡಿದ್ದಾನ? ಯಾಕೆ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಇವರನ್ನ ಅಂದ್ರೆ ಅವನು ನೋಡ್ತಾನೆ. ಅವನು ನೀವು ಹೇಳದಿದ್ರೆ ಅಲಾರಾಮ್ ಅವನೇ ಹೊಡಿಸ್ತಾ, ನಿಮ್ಗೆ ಆಶ್ಚರ್ಯ ನಾನು ಅಲಾರಾಮ್ ಬಿಟ್ಟೆ ಇಲ್ಲ ಯಾಕೆ ಹೊಡ್ಕೊಂತು ಅಂತ ಹೋಗ್ತಾನೆ. ಆ ಥರ ಅವನೇ ಅಲಾರಾಮ್ ಪಡಿಸಿ ನಿಮ್ಮನ್ನು ಎಬ್ಬಿಸಿ ಇಲ್ಲಿ ಕಳಿಸ್ತಾನೆ. ಇಲ್ಲಿ ಕೂತ ಮೇಲೆ ಅವನು ಬರುತ್ತೆ. ಏನು ಅಲರ್ಟ್ ಆಗಿ ಕೂತಿರ್ತೀರಲ್ಲ, ಅವಾಗ ಜೊಂಪಿನ ರೂಪದಲ್ಲಿ ಬರ್ತಾನೆ. ಬಂದ ಕೂಡ ಏನಾಗುತ್ತೆ? ಚೂರು ತಗೊಳಿಸ್ತಾ ಇರ್ತೀರ, ಮಲ್ಕೊಳ್ಳಲ್ಲ, ಮಲ್ಕೊಂಡು ಗೊತ್ತಾಗುತ್ತೆ. ಚೂರು ತಗೊಳಿಸ್ತಾ ಇರ್ತೀರ, ಏನಾಗುತ್ತೆ? ಪ್ರವಚನ ಕೇಳಿದಂತೆ ಇರುತ್ತೆ. ಕಿವಿಯಲ್ಲಿ ಏನೋ ಬೀಳ್ತಾ ಇರುತ್ತೆ, ಏನೋ ಬೀಳ್ತಾ ಇರುತ್ತೆ ಕಿವಿಯಲ್ಲಿ. ಎಲ್ಲೋ ಮೋಕ್ಷಾನಂದ ಆಗ್ತಾ ಇರುತ್ತೆ. ಹೌದು, ಆದ ಮೇಲೆ ಗಂಟೆ ಶಬ್ದಕ್ಕೆ ಥಟ್ ಅಂತ ಎದ್ದು ಬಿಡುತ್ತೆ. ನಮಗೂ ತೃಪ್ತಿ, ಪುರಾಣದಲ್ಲಿ ಕೂತು ಅಂತ ಅವನಿಗೂ ತೃಪ್ತಿ. ಒಂದು ಇವರ ಕಿವಿ ಒಳಗೆ ಹೋಗದೆ ಮಾಡಿದೆ ಅಂತ ನೋಡಿ ಕಲಿ ಎಷ್ಟು ಟೆಕ್ನಿಕ್ ಅನ್ನ ಮಾಡುತ್ತಾನೆ. ಅದಕ್ಕೆ ಕಲಿಕಾಲ ಅನ್ಬೋದು. ಅವನೇನು ಗೂಂಡಾಕಾರ ಇರಲ್ಲ, ಅವನು ಆ ಹೃದಯ ಅಂಗಾರ ಇಟ್ಕೊಂಡೇ ಬರ್ತಾನೆ, ದೊಡ್ಡ ಶಿಖ ಇಟ್ಕೊಂಡೇ ಬರ್ತಾನೆ. ನೀವು ಅವ್ರು ನೋಡಿದ್ರೆ ಫ್ಲಾಟ್ ಆಗಿ ಹೋಗ್ಬಿಡ್ತೀರಾ. ಭಾರತ ವರ್ಣನೆ ಮಾಡುತ್ತೆ, ಒಳ್ಳೆ ಹ್ಯಾಂಡ್ಸಮ್ ಪರ್ಸನಾಲಿಟಿ ಯಾರು ನೋಡಿದ ಕೂಡಲೇ ಅಪ್ಪ ದುರ್ಯೋಧನ. ವರ್ಸ್ಟ್ ಕೇಸ್, ಒಳಗೆ ವರ್ಸ್ಟ್, ಹೊರಗೆ ಬಹಳ ಚೆನ್ನಾಗಿದೆ ನೋಡ್ಲಿಕ್ಕೆ. ನಾವು ಗೂಂಡಾಕಾರ ಏನೋ ಏನು ಕೆಂಪು ಪಂಚೆ ಉಟ್ಕೊಂಡು ಹೋಗಿ ಬರ್ತಾನೆ, ಅದೇನಿಲ್ಲ, ಫಸ್ಟ್ ಕ್ಲಾಸ್ ಆಗಿರ್ತಾನೆ. ಮೆಂಟಾಲಿಟಿ ಕ್ರಿಕೆಟ್ ಮೆಂಟಾಲಿಟಿ ಅಷ್ಟೇ, ಇನ್ನೇನೂ ಇಲ್ಲ. ಹಾಗೆ ಅವನಿಗೆ ಅವಕಾಶ ಕೊಡಬಹುದಾ? ನಾವು ಕೊಡಬಾರ್ದಲ್ಲ. ಅಲರ್ಟ್ ಆಗಿರ್ಬೇಕಲ್ಲ, ಚೆನ್ನಾಗಿರ್ಬೇಕಲ್ಲ. ಮತ್ತೆ ಇಂಥ ಕ್ಲಾಸ್ ಸಿಗತ್ತಾ? ಪ್ರಾಕ್ಟಿಕಲ್ ಕ್ಲಾಸ್ ಸಿಗೋದಿಲ್ಲ. ಅವಾಗ ಏನ್ ಮಾಡಬೇಕು? ನಾನೊಬ್ಬನಲ್ಲ, ನೀವೆಲ್ಲರೂ ಬಾಯಿಯಿಂದ ಉತ್ತರ ಕೊಟ್ರೆ ನಿದ್ದೆ ಬರಲ್ಲ ಅಲ್ವಾ? ಪ್ರಾಕ್ಟಿಕಲ್ ಸೆಷನ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಈಗ ಮಾಡಮ್ಮ, ಪ್ರಾಕ್ಟಿಕಲ್ ಸೆಷನ್ ಮಾಡಲ್ಲ, ಮಾಡ್ಬೇಕಂದೇ ಮಾಡಿ. ಕೂತ ಪ್ರತಿಯೊಬ್ಬರೂ ಉತ್ತರ ಕೊಡಬೇಕು ವಿತ್ ಹೈ ವಾಲ್ಯೂಮ್. ನಾಚಿಕೆ ಪಟ್ಟರೆ ನಿದ್ದೆ ಬರುತ್ತೆ, ಬಾಯಿ ಬಿಟ್ಟು ಹೇಳೋದಕ್ಕೆ ನಾಚಿಕೆ ಪಟ್ಟರೆ ನಿದ್ದೆ ಬಂದೇ ಬಿಡುತ್ತೆ. ಅದಕ್ಕೆ ನಿದ್ದೆ ಬರಬಾರದು ಅಂದ್ರೆ ಬಾಯಿ ಬಿಟ್ಟು ಹೇಳಿ. ಏನ್ ಹೇಳಬೇಕು? ನಾ ಹೇಳ್ತೇನೆ. ಸಕಾಲ ವಾಲ್ಯೂ ಬರ್ತಾ ಇಲ್ಲ. ಲೋಕಗಳಲ್ಲಿರುವ ಅಪ್ಪ ನೋಡಿ ಎಷ್ಟು ಚೆನ್ನಾಗಿದೆ,
అలారం ఎఫెక్ట్. సారీ సార్. సకల లోకగళల్లిరువ సకల సచ్చేతనర శరీరదొడగిరువ అనంత భగవద్రూపగళిగె నమో నమః. ఇవాగ ఏం మాడివు? అవరవర బింబగళన్న నాకు ప్రార్థనే మాడ్లి శురు మాడివు. ನಿಮ್ಮನೆಗೆ ದೇವರ ಪೆಟ್ಟಿಗೆ ಇದೆ, ನಾನು ಡೈರೆಕ್ಟ್ ಆಗಿ ಎಂಟರ್ ಆಗಿ ತುಳಸಿ ಹಾಕಿದ್ರೆ ನಾನು ಹಾಕಿ ತುಳಸಿನೇ ಇಲ್ಲ ಅಂದಿಲ್ಲ. ನಿಮ್ಮನ್ನ ಕೇಳದೆ ಎಂಟರ್ ಆಗಿ ಕೇಳಿದ್ರೆ ಹೀಗೆ ನೋಡಲ್ಲ ನೀವು. ಒಳ್ಳೆ ಕೆಲಸ ಮಾಡಿದ್ರೆ ಹೇಳ್ತೀರಾ? ನೀವು ಮಾಡಿದ ಒಳ್ಳೆ ಕೆಲಸನೇ ಪರಮೇಶ್ವರ ಇಲ್ದಂಗೆ ಬಂದಿದ್ದೀರಿ, ನಮ್ಮ ದೇವರ ಪೆಟ್ಟಿಗೆ ಮೇಲೆ ಹಾಕಿದ್ದೀರಿ ಅಂತ. ಮತ್ತೆ ಅವರವರ ಬಿಂಬಗಳ ಚಿಂತನೆ ಮಾಡಬೇಕಾದ್ರೆ ಶೇಷದಾಸನ ಹೇಳಿಕೊಡ್ತಾರೆ, ಅವರವರ ವೃತ್ತಮಲದಲ್ಲಿದ್ದ ಮೂರ್ತಿಗಳನ್ನು ಪ್ರಾರ್ಥನೆಗಳಿದು ಸಕಲ ಸಚ್ಚೇತನರಿಗೆ ನಮಸ್ಕಾರ ಮಾಡಬೇಕಂತೆ. ನಿಮ್ಮ ಅಪ್ಪಣೆಯಿಂದ ನಿಮ್ಮ ಬಿಂಬಮೂರ್ತಿಯನ್ನ ನನ್ನ ಒಳಗೆ ಕರೀತೀನಿ ದಯಮಾಡಿ ಅಂದಾಗ ಯಾರ್ಯಾರು ಬರ್ತಾರೆ ಗೊತ್ತಾ? ಯಾವ ಯಾವ ಬಿಂಬಗಳು ಬರುತ್ತೆ ಗೊತ್ತಾ? ಒಂದು ಸಲ ಕೆಡದ ಶಾಕ್ ಆಗ್ತೀರಾ. ಇಂಥ ಭೃಗು ಋಷಿಗಳೇ ಮೊದಲಾದ ಸಮಸ್ತ ಋಷಿಗಳು ಕೂತಿರ್ತಾರೆ. ಪ್ರಾಸೆಸ್ ಹೇಗಾಗುತ್ತೆ ಗೊತ್ತಾ? ಒಬ್ಬ ಜೀವಿ ಅವನು ಕೇಳಿಕೊಂಡ ಕೂಡಲೇ ದೇವರ ಸ್ಯಾಂಕ್ಷನ್ ಆಗುತ್ತೆ. ಭಗವಂತ ಹೊರಡಬೇಕು ಅಂತ ಕೂಡಲೇ ಭೂಮಂಡಲದಲ್ಲಿ ಯಾವ ಯಾವ ಋಷಿಗಳು ಎಲ್ಲೆಲ್ಲಿ ತಪಸ್ಸು ಮಾಡುತ್ತಾ ಇರ್ತಾರೋ ಅವರಿಗೆ ಅಪ್ಲಿಕೇಶನ್ ತಲುಪುತ್ತೆ. ಅವರು ತಪಸ್ಸಿನಲ್ಲಿದ್ದವರಿಗೆ ಗೊತ್ತಾಗುತ್ತೆ ಈ ಪ್ರಾಣಿ ನಮ್ಮೊಳಗಿರುವ ಬಿಂಬನನ್ನ ಕರೀತಾ ಇದ್ದಾರೆ ಅಂತ ತಿಳಿದು ಅವರು ಪ್ರಾರ್ಥನೆ ಮಾಡುತ್ತಾರಂತೆ. ಸ್ವಾಮಿ ಹೊರಡಯ್ಯ ಅಂದಾಗ ಅವರವರ ಬಿಂಬಗಳೆಲ್ಲ ಹೊರಟು ಬರುತ್ತೆ. ದಿಸ್ ಇಸ್ ಎ ಪ್ರಾಸೆಸ್. ಹೌದಾನೆ? ಹಾಗಾದರೆ ಏನು ಮಾಡಬೇಕು? ಮೊದಲವರಿಗೆ ನಮಸ್ಕಾರ ಸಲ್ಲಿಸಬೇಕು, ರಿಕ್ವೆಸ್ಟ್ ಮಾಡಿಕೊಳ್ಬೇಕು. ಹಾಗಾದರೆ ಸಕಲ ಸಚ್ಚೇತನರಿಗೆ ನಮೋ ನಮಃ. ಅವರವರ ಶರೀರ ಮೂರ್ತಿಗೂ ನಮೋ ನಮಃ. ಏನ
ಪ್ರತಿಬಿಂಬಗಳು ಒಂದೊಂದು ಲೋಕದಲ್ಲಿ ನಿಂತಿವೆ. ಹೌದಾ? ಈಗ ನೆಕ್ಸ್ಟ್ ಸ್ಟೆಪ್, ಆಯಾ
ಚಿರಾಯುನ ಯಾಕೆ ಪಾಪಿ ಚಿರಾಯುನ ಸರಿ ಬೇರೆ ಹೋಗ್ತೀನಿ ಅಂತ ಹೇಳಿದ್ರು ನನ್ ಟೈಮ್ ಇಲ್ಲ ಒಂದೊಂದಕ್ಕೆ ಹೋಗ್ಲಿಕ್ಕೆ ಏಕಕಾಲದಲ್ಲಿ ಎಲ್ಲಾ ತೀರ್ಥ ಕ್ಷೇತ್ರ ಎಲ್ಲ ಕಡೆ ಇದ್ದು ಜಪ ಮಾಡ್ಬೇಕಂತಿದೆ ಆಗತ್ತ ಅಷ್ಟು ರೂಪಗಳು ತೊಡ್ಲಿಕ್ಕೆ ಆಗತ್ತ ರಿವರ್ಸ್ ಏನಾಗ್ಬೇಕು ನಾನು ನಾನಲ್ಲಿಗೆ ಹೋಗಿ ಕೂತರೆ ಜಪ ಬರುತ್ತೆ ಫಲ ಬರುತ್ತೆ ಆ ದೇವರೇ ನನ್ನ ಹತ್ರ ಬಂದ್ರೆ ಜಪ ಫಲ ಕೊಡೋದು ಯಾರು ಕ್ಷೇತ್ರವಾ ಕ್ಷೇತ್ರ ಮೂರ್ತಿಯ ಕ್ಷೇತ್ರ ಮೂರ್ತಿ ಕೊಡೋದು ಈಗ ಆ ಕ್ಷೇತ್ರ ಮೂರ್ತಿಯನ್ನೇ ಕರೆದೆ ನಾನು ಬರ್ಲಿಕ್ಕಾಗಲ್ಲ ನೀನೇ ಬಾ ಅಂದ್ರೆ ಕರುಣಿ ಬರ್ತಾನೆ ನಾವು ದೇವರ ಮೇಲೆ ಕೆಲಸ ಇಲ್ಲ ಇರ್ರಿ ನೀವು ಬಾ ಅಂದ್ರೆ ಬಂದ್ಬಿಡ್ಲಿಕ್ಕೆ ಅಂದ್ರೆ ಇಲ್ಲ ಪೀನವೃತ್ತ ಜಗದ್ರಕ್ಷಾ ಕೇವಲೋದ್ಯೋಗಿನೋ ನಿಶಂ ಭಗವಂತನ ಕೈಗಳು ಹೇಗಿವೆ ಅಂದ್ರೆ ಆತನ ಕೆಲಸ ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಇದ್ದಾನೆ ಬೇರೆ ಕೆಲಸ ಇಲ್ಲ ನಮಗೆ ಮಾತ್ರ ಅವನು ಚಿಂತನೆ ಮಾಡ್ಲಿಕ್ಕೆ ಇಲ್ಲ ಬೇರೆ ಕೆಲಸದಲ್ಲೇ ಟೈಮ್ ಇರುತ್ತೆ ನಮಗೆ ಅದಕ್ಕೆ ಹೇಳ್ತಾ ಇದ್ದಾರೆ ಅವನನ್ನ ಸ್ವಾಮಿ ಸಕಲ ರೂಪಗಳಿಂದ ನನ್ನಲ್ಲಿ ಬಾ ಅಂತ ಕರೆದವು ಇಲ್ಲಿ ಬಿಂಬದಲ್ಲಿ ಬಂದು ಕೂತಿದ್ದಾನೆ ಈಗ ಹೌದು ಇಂಥ ಬಿಂಬನ ಸನ್ನಿಧಾನದಲ್ಲಿ ಒಂದು ಆಚಮನ ಮಾಡಿದರೆ ಎಷ್ಟು ಫಲ ಭೂಮಂಡಲ ಅಲ್ಲ 14 ಲೋಕದಲ್ಲಿರುವ ಸಕಲ ತೀರ್ಥ ಕ್ಷೇತ್ರ ನದ ನದಿ ಏನು ಪರ್ವತಗಳು ವನಗಳಲ್ಲಿ ನಾವು ಅನಂತ ರೂಪಗಳಿಂದ ಹೋಗಲಿಕ್ಕಾಗಲ್ಲ ತಗೊಂಡ್ರೆ ಅಲ್ಲಿದ್ರೆ ಏಕಕಾಲದಲ್ಲಿ ಆಚಮನ ಅಷ್ಟು ಸಲ ಮಾಡಿದರೆ ಎಷ್ಟು ಫಲ ಬರಬೇಕೋ ನಮ್ಮ ಬಿಂಬನ ಸನ್ನಿಧಾನದಲ್ಲಿ ಮನೆಯಲ್ಲಿ ಕೂತು ಮಾಡಿದಷ್ಟು ಫಲ ಬರುತ್ತೆ ಮತ್ತಾಕೆ ಮಾಡಬಾರದು ಹೇಳ್ತಾರೆ ಕೇಳ್ತೀವಿ ಕೇಳಿದ್ದೆಲ್ಲ ತಲೆಯಲ್ಲಿ ಇರುತ್ತೆ ಆ ಆಚಮನೆ ಮಾಡುವ ಕಾಲಕ್ಕೆ ಅನುಸಂಧಾನ ಮಾಡಲ್ಲ ಅದೇ ದೆವ್ವ ಪಡ್ಕೊಂಡಿದ್ದೆ ನಮಗೆ ಹೌದ್ ತಾನೆ ಹೇಳೋರಿಗೂ ಕೇಳೋರಿಗೂ ನಾವು ಹೇಳಿ ಮರೆತು ಹೋಗ್ತೀವಿ ನೀವು ಕೇಳಿ ಮರೆತು ಹೋಗ್ತೀವಿ ಮತ್ತೆ ಯಾಕೆ ಅದಕ್ಕೆ ಅವ್ರು ಹೇಳ್ತಾರೆ ಪದ ಕೇಳುವುದರಲ್ಲೇ ಕಾಳವ ಕಡದೆ ಎಲ್ಲರೂ ನಿಮ್ಮ ನಿಮ್ಮ ಸೆಲ್ ಫೋನು ಒಂದು ಗಂಟೆ ಪರ್ಯಂತ ಒಂದಾಗ್ಬಿಡಿ ಸ್ವಿಚ್ ಆಫ್ ಮಾಡಿಬಿಡಿ ಅದು ಕುತ್ತಿಗೆ ಎತ್ತಬಾರದು ಕಲಿ ಅಲ್ಲಿಂದ ಬರ್ತಾನೆ ಯಾವಾಗೂ ಬಾರದ ಫೋನ್ ಪ್ರವಚನ ಕಾಲಕ್ಕೆ ಬರುತ್ತೆ ನೋಡಿ ಡಿಸ್ಟರ್ಬ್ ಆಗುತ್ತೆ ಅದನ್ನು ತೆಗೆದು ಬಿಡಿ ಸರಿ ಇವಾಗ ನೋಡಿ ಎಷ್ಟು ಡೈವರ್ಷನ್ ಆಗುತ್ತೆ ಫ್ಲೋ ಕಟ್ಟಾಗಿ ಬಿಡುತ್ತೆ ಅದು ಹೌದ್ ತಾನೆ ಬ್ಯಾಂಕಲ್ಲೇ ಹಾಕ್ತಾರೆ ನಮ್ಮ ಕೆಲಸ ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮ್ಮ ಸೆಲ್ ಫೋನ್ ಹಾಕ್ ಮಾಡಿ ಅಂತ ಪ್ರವಚನದಲ್ಲಿ ಹಾಕ್ ಮಾಡಬಾರ್ದ ಹೌದ್ ತಾನೆ ಸರಿ ಮುಂದೇನು ಹೇಳಿದೆ ಹೌದಾ ಮನೆಯಲ್ಲಿ ಕೂತುಕೊಂಡಿದ್ರು ನಮ್ಮ ಸ್ವಾಮಿ ಸನ್ನಿಧಾನದಲ್ಲಿ ಒಂದಾಚಮನ ಆದರೆ ಚಳುವಳಿಕೆ ಇರಬೇಕು ಬೆಳಿಗ್ಗೆ ಒಮ್ಮೆ ಚಿಂತನೆ ಮಾಡಿ ಸ್ವಾಮಿ ಇವತ್ತು ಬೆಳಿಗ್ಗೆನಿಂದ ನಾಳೆ ಬೆಳಿಗ್ಗೆ ಪರ್ಯಂತ ನನ್ನ 11 ಇಂದ್ರಿಯಗಳಿಂದ ಆಗತಕ್ಕಂಥ ಸಕಲ ಕರ್ಮಗಳೇನಿವೆ ಆ ಕರ್ಮಗಳೆಲ್ಲ ನಿನ್ನ ಪೂಜೆ ಆಗಲಿ ಹರಿಯೇ ಫಸ್ಟ್ ಸ್ಟೆಪ್ ಹೌದ್ ತಾನೆ ಅದು ಮಾಡ್ತೀರಲ್ಲ ಈ ದಿನದಿಂದ ನಾಳೆ ಬೆಳಿಗ್ಗೆವರೆಗೂ ಆ ಎಲ್ಲಿ ಅನಂತ ಅಂಶಗಳಿಂದ ಕೂಡಿದ ಬಿಂಬಮೂರ್ತಿ ನಿನ್ನ ಸನ್ನಿಧಾನದಲ್ಲಿ ನನ್ನಿಂದ ನೀ ಮಾಡಿಸಿದ ಸಕಲ ಕರ್ಮಗಳು ನಿನ್ನ ಪೂಜೆಯಾಗಲಿ ಹರಿಯೇ ಅಂದರೆ ಎದ್ದದ್ದು ಕೂತದ್ದು ತಿಂದದ್ದು ಮಲಗಿದ್ದು ಇದು ಪೂಜೆಯ ಇದು ಪೂಜೆಯ ನೀವು ಎದ್ದದ್ದು ಕೂತದ್ದಲ್ಲ ಹೌದು ಈಗ ಹೇಳಬೇಕು ವೇದ ಹೇಳುತ್ತೆ ಯತ್ ಸಂಚರತಿ ಉಪವಿಶತಿ ಉತ್ತಿಷ್ಠತೆ ಚ ಸಪ್ರವರ್ಗ ಯದಶ್ನಾತಿ ಯದ್ವಿವತಿ ತದಸ್ಯ ಸೋಮಪಾನಂ ಯಜ್ಞರಿ ನಾವು ಮಾಡ್ತಾ ಇರೋದು ತಿನ್ನೋದು ಕುಡಿಯೋದೆಲ್ಲ ಸೋಮಪಾನ ಎದ್ದದ್ದು ಕೂತದ್ದು ತಿರುಗಿದ್ದೆಲ್ಲ ಪ್ರವರ್ಗಗಳು ಅಂತ ಹೇಳ್ತಾರೆ ಅದ್ಭುತವಾಗಿರತಕ್ಕಂಥ ಯಜ್ಞ ದೇವತೆಗಳು ನಡೆಸ್ತಾ ಇದ್ದಾರೆ ಸ್ವಾಮಿ ಇಷ್ಟು ಕ್ಷೇತ್ರಗಳಲ್ಲಿ ಈ ಯಜ್ಞ ನನ್ ಕೊಟ್ಟದ್ದು ಒಂದೇ ಬದುಕು ಒಂದೇ ಬದುಕು ಅದರಲ್ಲಿ ಎಷ್ಟು ವರ್ಷಗಳಿವೆಯೋ ನನಗೆ ಗೊತ್ತಿಲ್ಲ ಅಷ್ಟು ವರ್ಷಗಳು ಈ ಬದುಕಿನ ಪ್ರತಿಯೊಂದು ಕ್ಷಣ ನಿನ್ನ ಪೂಜೆಯಾಗಲಿ ಹರಿಯೇ ಆ ಪೂಜಾ ಇಷ್ಟು ರೂಪಗಳಿಂದ ನಿಂತ ನಿನ್ನ ಸನ್ನಿಧಾನದಲ್ಲಿ ಆಗಲಿ ಅಂದ್ರೆ ನಿಮಗೆ ಎಷ್ಟು ಫಲ ಬರುತ್ತೆ ಗೊತ್ತಾ ಅಸ್ಯೂಮ್ ಮಾಡಿದ್ದೀರಾ ಈ 100 ವರ್ಷ ಬದುಕು 100 ವರ್ಷ ಪೂರ್ಣವಾಗಿ ಸಾಧನೆ ಮಾಡಿದರೆ ಏನು ಸಾಧನೆ ಅಂದ್ರೆ ಏನು ಮಾಡಿದ್ದು ತಿಂದದ್ದು ಕೂತದ್ದು ಎದ್ದದ್ದು ಮಲಗಿದ್ದು ಮಾತಾಡಿದ್ದು ಇದೇ ಪೂಜೆ ಆಗಿತ್ತು ಈ ಪೂಜಾ ಎಲ್ಲಿ ಅನಂತ
ಜನ್ಮದಲ್ಲಿ ಬರುತ್ತೆ. ಯಾವುದರಿಂದ? ನಮ್ಮ ಬಿಂಬಮೂರ್ತಿ ಇಂಥವ ಅಂತ ಚಿಂತನೆ ಮಾಡಿ ಮತ್ತೆ ಬೆಟ್ಟ ಇರಲಿಲ್ಲ, ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ ಇದೇ ಕರ್ಮ ಅವರ ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೇವೆ ಅಂತ ತಡೆಕೊಂಡು ಮಾಡಿದ್ರೆ ಬರುತ್ತೆ. ದುಃಖ ಆಗ್ತಾ ಇದೆಯಾ? ಇದು ಮೊದಲೇ ಗೊತ್ತಿದ್ರೆ ಚೆನ್ನಾಗಿರ್ತಾ ಇತ್ತು. ಗೊತ್ತಾನೆ ಅಲ್ಲ, ಇದನ್ನ ನಮಗೆ ಹೇಳಿಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ ವಿಜಯದಾಸರ ಮಾತು, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಶ್ರೀ ತರುಣೀಶನ್ನ ತನ್ನ ಹೃತ್ಕ ಬಲದಲ್ಲಿದ್ದ ಶ್ರೀ ತರುಣೀಶನ್ನ ಧ್ಯಾನ ಗೈರು ಎಲ್ಲಿ ಈತನು ಮಧ್ಯದಲ್ಲಿ. ನಂತರ ಅನಂತ ಅಂಶಾತ್ಮಕ ಆತನ್ನ ಗೊತ್ತಾಯಿತು. ಟೋಟಲ್ ರೂಪಗಳ ಪ್ಯಾಕ್ ಎಲ್ಲಿದೆ? ನಮ್ಮ ಗುರುಬಿಂಬದಲ್ಲಿ ನೋಡಿ. ಆತನ್ನ ತಂದು ತರಬೇಕು ಕರೆದ್ರೆ ಬರ್ತಾನಂತ ತಂದು ಏಕ ಚಿಂತನೆ ಗೈರು ಹೃದಯ ಕಮಲದಲ್ಲಿ ದೇವರಿಗೆ ಆ ರೂಪ ಕೈಕ ಚಿಂತನೆ ಮಾಡಿದ ಕೂಡಲೇ ಎಲ್ಲಾ ಭಗವದ್ ರೂಪಗಳು ಶ್ರೀನಿವಾಸ ಅನಂತ ಸೇನ ಶ್ರೀರಂಗ ಎಲ್ಲ ನಮ್ಮ ಹೃದಯದಲ್ಲೇ ಬಂತು. ಒಂದು ಕೆಲಸ ಮಾಡಿದರೆ ಅಷ್ಟು ಪುಣ್ಯ ಬರುತ್ತೆ. ಅದನ್ನೇ ಹೇಳಿದ್ರು ನೋಡಿ, ಏನ್ ಹೇಳಿದ್ರು? ಮುದದಿಂದ ಪುಣ್ಯಕ್ಕೆ ಸಂಕೇತ ಮಾಡುವೆ. ಅಪಾರ ಪುಣ್ಯಕ್ಕೆ ಟೆಕ್ನಿಕ್ ಹೇಳಿಕೊಡುತ್ತೆ ಅಂದ್ರು. ಈಗ ನಾನು ಹೇಳಿದ ಎಕ್ಸಾಂಪಲ್ ಸರಿ ಹೋಗುತ್ತಾ ಇಲ್ಲ ಹೇಳಿ. ನಾನು ನಿತ್ಯ ಈ ಜನ್ಮದಲ್ಲಿ 100 ವರ್ಷದಲ್ಲಿ ಬದುಕಿ ಪ್ರತಿಯೊಂದು ಹೆಜ್ಜೆ ಇಟ್ಟದ್ದು ನಿನ್ನ ಪೂಜಾ ಅಂತ ಚಿಂತನೆ ಮಾಡಿದ್ರೂ ಕೂಡ ಎಷ್ಟು ಸಾಧನೆ ಎಷ್ಟು ಪುಣ್ಯ ಬರುತ್ತೆ, ಉದ್ಧರಣೆ ಎಷ್ಟು ಬೀಳುತ್ತೆ. ಮತ್ತೆ ಅದೇ ಪಂಪ್ ಸೆಟ್ ಹಾಕಿದಂತೆ ಬಿದ್ರೆ ನೀರು ಇದಾಗಲ್ವಾ? ಇಷ್ಟೇ 100 ವರ್ಷನೇ ಬದುಕಿದ್ದು, ಅಷ್ಟೇ ಮಾಡಿದ್ದು, ಮಾಡುವ ಕಾಲಕ್ಕೆ ನಮ್ಮ ಬಿಂಬ ಮೂರ್ತಿಯಲ್ಲಿ ಅನಂತ ರೂಪಗಳು ಕೂತಿವೆ ಎಂದು ಚಿಂತನೆ ಮಾಡಿ ಮಾಡಿದ್ದಕ್ಕೆ ಅನಂತ ಜನ್ಮಗಳಲ್ಲಿ ಮಾಡಿದ ಪುಣ್ಯ ಸರಸರ ಸರಸರನೇ ಬರ್ತಾ ಇದೆ. ಮತ್ತೆ ಸರಿಯಲ್ವ? ಎಷ್ಟು ಚೆನ್ನಾಗಿದೆ. ಆದ್ರೆ ಚಿಂತನೆ ಮಾಡಬೇಕು. ಯಾಕಂದ್ರೆ ದಾಸನಾಯರು ಹೇಳಿದ ಒಂದೊಂದು ಮಾತು ಮಕ್ಕಳಿಗೆ ತಾಯಿ ಪಕ್ಕದಲ್ಲಿ ಕೂಡಿಸಿಕೊಂಡು ಹೇಳಿ ಮಕ್ಕಳೇನ್ ಮಾಡ್ತಾರೆ ಹೇಳಿದುಕೊಳ್ಳಿ, ಹೇಳೋ ಕಾಲಕ್ಕೆ ಕೇಳಲ್ಲ. ನಮ್ಮ ಧರಣೆ ಹೇಳೋ ಕಾಲಕ್ಕೆ ಕೇಳಲ್ಲ. ಆ ತಾಯಿ ಗೊತ್ತಿರುತ್ತೆ ಇವರು ಹೇಳೋ ಕಾಲಕ್ಕೂ ಕೇಳಲ್ಲ ಅಂತ ಗೊತ್ತಿರುತ್ತೆ. ಅದಕ್ಕೆ ಮತ್ತ ಕಿವಿಡಿದು ಕರ್ಕೊಂಡು ಬಂದು ಬಡ್ದು ಬಡ್ದು ಹೋಮ್ವರ್ಕ್ ಮಾಡಿಸ್ತಾರೆ. ಆ ಥರ ವಿಜಯರಾಯರ ನಮ್ಮನ್ನು ಮಾಡಿಸ್ತಾರೆ. ಇಲ್ಲದಿದ್ರೆ ಕೇಳಿದ್ರೆ ಒಳ್ಳೇದು, ಕೇಳದಾಗಿದ್ರೆ ಇನ್ನೂ ಒಳ್ಳೇದು. ನಾವೆಲ್ಲ ಬರ್ತೀವಿ, ಪ್ರವಚನ ಮಾಡ್ತೀವಿ, 1 ಗಂಟೆ ಕೊಡ್ತೀನಿ ನೀವು, ನಾ ಹೇಳ್ತೀನಪ್ಪ. ಕೇಳಿದ್ರೆ ಒಳ್ಳೇದು, ಕೇಳಿಲ್ಲ ಇನ್ನೂ ಒಳ್ಳೇದು ಅಂತ ನಾನು ಹೋಗ್ಬಿಡ್ತೀನಿ. ನಿಮ್ಮ ಹಿಂದೆ ಬಂದು ಮನೆಗೆ ಬಂದು ಹೇಳಿಲ್ಲ ಹೇಳಿಲ್ಲ ಅಂತ ಕೇಳ್ತೀನ, ನಂಗೇನು ಹೇಳಿತ್ತು? ನಾನು 1 ಗಂಟೆ ಪ್ರವಚನ ಮಾಡ್ತೀನಿ, ಹೊರಟು ಹೋಗ್ತೀನಿ. ಇದು ನಂದೇ ಇಂಡಿವಿಜುವಲ್ ಡಬ್ಬಿ ನಂದು ಅದಲ್ಲ. ಜಗತ್ತೆಲ್ಲ ಉದ್ಧಾರ ಮಾಡ್ಲಿಕ್ಕೆ ಬಂದ ವಿಜಯರಾಯರು ಪ್ರತಿಯೊಬ್ಬರ ಹಿಂದೆ ಬಿದ್ದು ಫೋನ್ ತಗೊಂಡು ಹೊಡಿತಾರೆ, ಬಾ 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 ಅಂತ. ಅದನ್ನ ಮಾಡ್ತಾ ಇದ್ದಾರೆ. ಏಕ ಚಿಂತನೆ ಗೈರು ಮಾಡಿದ್ರ ಪ್ರಾಕ್ಟೀಸ್ ಆಯ್ತಾ? ಯಾಕೆ ಮಾಡಿಸಿದ ಪ್ರಾಕ್ಟೀಸ್? ಬೆಳಗ್ಗೆ ತಗೊಳ್ಳಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಮತ್ತೆ ಇಷ್ಟು ಪುಣ್ಯ ನಿಮಗೆ ಬರೋದನ್ನ ತಪ್ಪಿಸಿದಂತ ಆಗುತ್ತೆ. ಸುಮ್ಮನೆ ನಾ ಪ್ರವಚನ ಮಾಡ್ಕೊಂಡು ಹೋದ್ರೆ ಪ್ರವಚನ ಶುರು ಮಾಡಿದ ಕೂಡಲೇ ಜೋಕ್ ಬರ್ತಾ ಇರುತ್ತೆ, ಬರ್ತಾ ಚೂರು ನಕ್ಕು ಬಿಟ್ಟು ಚೆನ್ನಾಗಿರ್ತಲ್ಲ ಚೂರು ನಕ್ಕ ಏನು ಎಲ್ಲ ಪ್ರವಚನ ಆಗ್ತಾ ಇತ್ತು. ಒಬ್ಬರು ಪಾಪ ಬಂದ ಕೂಡಲೇ ಸಮಾಧಿಗೆ ಹೋಗ್ತಾ ಇದ್ರು, ಕೊನೆಯ ಗಂಟೆ ಬಾರಿಸಿದಾಗ ಥಟ್ ಅಂತ ಹೇಳ್ತಾ ಇದ್ರು. ಅವತ್ತು ಭಾಗವತ ನರಸಿಂಹದೇವರು ಬಂದ್ಬಿಟ್ರು. ನರಸಿಂಹದೇವರು ಬಂದ ಕೂಡಲೇ ನಮ್ಮಲ್ಲಿ ಏನಾಗಿದೆ? ಗಂಟೆ ಹೊಡೆದು ನೆಗಿಟ್ಟೆ ಹೊಡೆದು ದೇವರು ಬಂದಿದ್ದಕ್ಕ ಹೊಡಿಯೋದ್ರಲ್ಲಿ ತಾತ್ಪರ್ಯ ಏ ಹೊಡಿ 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 ಯಾಕೆ ಹೊಡಿಬೇಕ ಅರ್ಥ ಆಗಲ್ಲ. ಆ ಹೊಡೆದ ಕೂಡಲೇ ಗಂಟೆ ಬಾರಿಸಿದ್ರು, ಆಕೆ ಥಟ್ ತಂದು ನಿಂತ್ಬಿಟ್ಲು. ಎಲ್ಲ ನೋಡಿದ್ರು ಯಾಕೆ ಇಲ್ಲಿ ನಡೀತಾಳೆ ಅಂದ್ರೆ ಗಂಟೆ ಬಾರಿಸಿದ್ರಲ್ಲ ಮುಗಿದಿಲ್ವ ಪುರಾಣ. ಆ ಸ್ಥರ ನಮ್ಮಲ್ಲಿ ಏನಾಗಿದೆ? ಜೋಂಕು ಬರುತ್ತೆ, ಅದು ಬಾರದಂತೆ ನಾವು ಕೇಳೋಣ. ಹೇಗಿರಬೇಕು ಕೇಳೋ ಕಾಲಕ್ಕೆ? ಕೇಳೋ ಕಾಲಕ್ಕೆ ವ್ಯಕ್ತಿಗಳ ಹೇಗಿರಬೇಕು ಅಂದ್ರೆ ಪ್ರಹ್ಲಾದರಾದ್ರೆ ದೈತ್ಯ ಬಾಲಕನ ಕರೆದ್ರು, ನಾವಲ್ಲ ದೈತ್ಯ ಬಾಲಕರು. ದೈತ್ಯ ಬಾಲಕ ಅಂದ್ರೆ ಯಾರೇ ಅಂದ್ರೆ ಮನುಷ್ಯರ ಮನಸ್ಸು ಸ್ವಲ್ಪ ಸ್ಥಿರ ಇರುತ್ತೆ, ದೈತ್ಯರ ಮನಸ್ಸು ಪರಮಚಂಚಲ. ಅಂತ ದೈತ್ಯ ಬಾಲಕರನ್ನ ಕರೆದರೆ ಅವರು ಪ್ರಹ್ಲಾದರಾದರೆ ಮುಂದೆ ಬಂದು ಕೂತರಂತೆ. ಹೇ ಕೇಳಿದ್ರು ಅಂದ್ರೆ ತನ್ಯಸ್ತ ಹೃದಯ ಕ್ಷಣ ನ್ಯಸ್ತ ಅಂದ್ರೆ ಆ ಪ್ರಹ್ಲಾದರಾದರಲ್ಲೇ ಕಣ್ಣಿಟ್ರಂತೆ. ಇಟ್ಟ ಕಣ್ಣು ಹೇಗೆ
ಹಾಗೆ ಇಟ್ಟಿದ್ರಂತೆ, ಹಾಗೆ ಮನಸ್ಸನ್ನು ಇಟ್ಟಿದ್ರಂತೆ. ಅವರಿಗೆ ಮನಸ್ಸಲ್ಲೇ ಇದೆ, ಪಕ್ಕದಲ್ಲಿ ಏನು ಫೋನ್ ಬಂದ್ರು ಏನು ಬಂದ್ರು ಅವರಿಗೆ ಹೋಗ್ತಾನೇ ಇಲ್ಲ. ಆ ಪ್ರಹ್ಲಾದನಾದರಲ್ಲೇ ಕೂತಿದ್ರು. ಆ ಥರ ನಾವು ಕೇಳಿದರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹಾಗೆ ನಾವು ಕೇಳಿ ಶುರು ಮಾಡೋಣ. ಅದನ್ನ ಹೇಳ್ತಾರೆ, ಏಕ ಚಿಂತನೆ ನೈದು. ಇನ್ನು ಹೇಗಿರ್ಬೇಕು? ಇಷ್ಟೆಲ್ಲ ಹೇಳಿದ್ದೆ ಅವರು. ಬೆಳಿಗ್ಗೆದ್ದು ನೀವು ಜಪ ಮಾಡೋ ಕಾಲಕ್ಕೆ ಕೊಡಬೇಕಾಗಿದ್ದು ಹೇಗೆ ಅಂದ್ರು ಹೋಗ್ತಾನೆ. ಇನ್ನು ಹೇಗೆ ಕೊಡಬೇಕು? ಇನ್ನ ಜಪ ಶುರುವಾಗಿಲ್ಲ, ಭಜರಾಗ ಪ್ರಕಾರ ಜಪ ಶುರುವಾಗಿಲ್ಲ. ಬರೇ ಆ ದೇವರು ತಂದು ಇಲ್ಲಿ ಕೂಡಿಸಿದವು. ಕೂಡಿಸಿದ ಮೇಲೆ ಏನು? ವಾತ ಸ್ಪರ್ಶವಿಲ್ಲದ ದೀಪದಂತೆ ಕುಳಿದು ಕೊಡೋದು ಹೇಗೆ ಕೊಡಬೇಕು? ಜಪ ಮಾಡೋ ಕಾಲಕ್ಕೆ ಅಂದ್ರೆ ನಾ ಜಪ ಮಾಡೋ ಕಾಲಕ್ಕೆ ಹೇಗಿರುತ್ತೆ ಅಂದ್ರೆ ಈ ಹುಡುಗರಿಗೆ ಆನೆಮ್ಮಾನಿ ಅಂತ ಆಡಿಸ್ತಾರೆ. ಆ ತರ ಬೆನ್ನು ಬರ್ತಾ ಇರುತ್ತೆ, ತಲೆ ತಿರುಗ್ತಾ ಇರುತ್ತೆ, ಕೈಯಂತೂ ಕೇಳಬೇಕಾಗಿಲ್ಲ. ಹೇಳ್ತಾರೆ, ಗಾಳಿ ಇಲ್ಲದ ದೀಪ ಹೇಗಿರುತ್ತೋ ಹಾಗೆ ಅಸಲು ಕದರ್ತಾದ ಇಲ್ಲ ಅಂತ ಡೌಟ್ ಬರಬೇಕು. ಆ ತರ ಇರಬೇಕಂತೆ. ಕುಳಿತು ಸ್ಟ್ರೈಟ್ ಆಗಿ ಕೊಡಬೇಕು, ಬಗ್ಗಿ ಕೊಡಬಾರದು. ಅದನ್ನು ಹೇಳ್ತಾ ಇದ್ದಾರೆ, ವಾತ ಸ್ಪರ್ಶವಿಲ್ಲದ ದೀಪದಂತೆ ಕುಳಿತು ಜ್ಞಾತಾನುಷ್ಠಾನದಿಂದ ಗಮನಾಗಮನವ ನೋಡು. ಜ್ಞಾತಾನುಷ್ಠಾನದಿಂದ ಅಂದರು, ಅನುಷ್ಠಾನದಿಂದ ಅದೆಷ್ಟು ಜ್ಞಾನ ಅಂದರೆ ನಿನಗೆ ತಿಳಿದ ಅನುಷ್ಠಾನ. ಎಷ್ಟು ಆ ಕ್ಷಣಕ್ಕೆ ಸ್ವಾಮಿ ತಿಳಿಸಿದ್ದಾನೋ ಅಷ್ಟನುಷ್ಠಾನ. ಅದರಿಂದ ಏನಾಗುತ್ತೆ? ಅಥವಾ ಜ್ಞಾತಾನುಷ್ಠಾನ ಅಂದರೆ ಅನುಷ್ಠಾನ ಹೇಗೆ ಮಾಡಬೇಕೋ ತಿಳ್ಕೊಂಡು ತಿಳ್ಕೊಂಡು ಅನುಷ್ಠಾನ ಮಾಡಬೇಕು. ಆ ಅನುಷ್ಠಾನದಿಂದ ಏನು ಮಾಡಬೇಕು? ಗಮನ ಗಮನವ ನೋಡು ಅಂದ್ರು. ನಾವು ತಟ್ಟನೆ ಹೇಳಿದ್ವು, ವಿಜಯರಾಯರು ಮಾಡಿ ಹೇಳಿದ್ದು ನಾವು ಅದನ್ನಾಗೂ ಮಾಡ್ತಾ ಇದ್ವಲ್ಲ. ಏನು ಗಮನ ಗಮನವ ನೋಡು, ಯಾರು ಪಕ್ಕದವ್ರು ಬರೋದು ಹೋಗೋದು ನೋಡ್ತಾ ಇದ್ದೀವಲ್ಲ, ಅದೇ ಹೇಳಿದ್ರು ಗಮನ ಗಮನವ ನೋಡು ಅಲ್ಲ ಯಾರು. ಯಾಕಂದ್ರೆ ನಾನು ಈ ಮಾತುಗಳು ಕೇಳ್ತಾ ಇರ್ತೇನೆ. ನಮ್ಮವರೇ ಮಾಧ್ವರೇ ಹುಡುಗರು ಅವರ ಐ ಟಿ ಕಂಪನಿಗಳಿಗೆ ಹೋದರೆ ತುಂಬ ಕಣ್ಣು ಸ್ಟ್ರೈನ್ ಆಗುತ್ತೆ. ಬೆಳಿಗ್ಗೆಯಿಂದ ರಾತ್ರಿ ಬರೆಯಂತ ಕಂಪ್ಯೂಟರ್ ನೋಡ್ತಾ ಕೂತಿರ್ಬೇಕು. ಕಣ್ಣಲ್ಲಿ ಆ ರೇಸ್ ಬಡಿದು 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 ರಿಫ್ಲೆಕ್ಷನ್ಗೆ ಕಣ್ಣೆಲ್ಲ ತುಂಬ ಇದಾಗುತ್ತೆ. ಹಾಗೆ ಹೀಗೆ ನೋಡ್ತಾ ಇದ್ರು, ತಕ್ಕನು ಎಲ್ಲ ಮೈ ಎಲ್ಲ ಸರ್ವಾಂಗ ನೋವುಗಳು ಬರ್ತಾ ಇರ್ತದೆ, ಪಾಪ ಕೂತೇ ಎಲ್ಲ ಬರ್ತಾ ಇರ್ತದೆ. ಅಂಥವರಿಗೆ ಅವ್ರಿಗೆ ಪ್ರವಚನಕ್ಕೆ ಬಂದ್ರಿ ಅಂತ ನಾವು ಬರಲ್ಲ ಅಂತ ಹೇಳ್ತಾರೆ. ಬಹಳ ಕಣ್ಣು ಅಂತ ಬಂದು ಹೇಳಬಹುದು, ಮತ್ತೆ ಹೋಗ್ತೀರಾ? ಇಲ್ಲ ರೀ, ಸ್ವಲ್ಪ ಎನರ್ಜಿ ಬರಬೇಕಲ್ಲ, ಬೇರೆ ಕಡೆ ಹೋಗ್ತೀವಿ. ಎಲ್ಲಿಗೆ? ಮತ್ತು ನೀವು ಏನು ಪಬ್ಗೋ ಎಲ್ಲಿಗೆ ಹೋಗ್ತಾರೆ ಅಂತ ಅನ್ಕೋಬೇಡಿ. ಅವ್ರು ಎಲ್ಲಿಗೆ ಹೋಗ್ತಾರೆ ಗೊತ್ತಾ? ಹೇಳ್ತಾರೆ, ಧ್ಯಾನ ಕೇಂದ್ರಗಳಿಗೆ ಹೋಗ್ತೇನೆ. ಎಸ್, ಪ್ರಾಕ್ಟಿಕಲಿ ಎಸ್. ನಮ್ಮವರೇ ನಿಮ್ಮ ಹತ್ರ ಬಂದ್ರಿ, ನಿಮ್ ಪ್ರವಚನಕ್ಕೆ ಬಂದ್ರೆ ಎಲ್ಲಕ್ಕೆ ಬಂದ್ರೆ ಪಟ ಪಟ ಅಂತ ಜಗಳ ಆಡ್ತಾ ಇರ್ತೀನಿ. ನಮ್ಮ ತಲೆಯೆಲ್ಲ ಕೆಟ್ಟೋಗುತ್ತೆ, ಅರ್ಥ ಆಗಲ್ಲ, ಕೂತಷ್ಟು ಕಾಲ ನಮಗೆ ಮನಸ್ಸಿಗೆ ವರಶಾಂತಿ ಸಿಗ್ತಾ ಇಲ್ಲ. ಮತ್ತೇನು ಮಾಡ್ತೀರಾ? ಅಲ್ಲಿಗೆ ಹೋಗ್ತೀವಿ. ಅಲ್ಲೇನು ಮಾಡ್ತೀರಿ? ಅಲ್ಲಿ ಏನಿಲ್ಲ, ಧ್ಯಾನ ಹೇಳ್ಕೊಡ್ತಾರೆ. ಹೌದಾ? ಏನು? ಒಂದು ಪಾಯಿಂಟ್ ಮೇಲೆ ಕಾನ್ಸಂಟ್ರೇಷನ್ ಅವ್ರು ಮಾಡೋದು. ಒಂದು ಪಾಯಿಂಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತೀವಿ. ಇನ್ನು ಜಪ ಇಲ್ಲ ಮಾಡಿಲ್ಲ ಏನಿಲ್ಲ, ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿರ್ತಾರೆ. ಇನ್ನೇನು ಮಾಡುತ್ತಾರೆ ಅಂದರೆ ಕೇಳಿ ನೋಡಿ, ನಂದಲ್ಲ, ಅವ್ರು ಹೇಳ್ಕೊಡ್ತಾರೆ. ಶ್ವಾಸ ಮೇಲೆ ಧ್ಯಾಸ ಹೋಗ್ತಾರೆ. ಅವ್ರು ಹೇಳ್ತಾರೆ, ನಿನ್ನ ಶ್ವಾಸ ಹೊರಗೆ ಬರ್ತಾ ಇದೆ, ಒಳಗೆ ಹೋಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ. ಆ ಶ್ವಾಸ ಹೊರಗೆ ಬರುವುದು, ಒಳಗೆ ಹೋಗುವುದು, ಅದರ ಮೇಲೆ ಗಮನ ಕೊಡು, ಬೇರೆ ಕಡೆ ಹೋಗಬೇಡ ಅಂತ ಹೇಳ್ತಾರೆ. ಅದು ಅರ್ಧ ಗಂಟೆ ಮಾಡಿದ್ದಕ್ಕೆ ಆ ಮಾಡಿದ ವ್ಯಕ್ತಿಗಳು ಹೊರಗೆ ಬಂದು ಹೇಳೋದು ಗೊತ್ತಾ ನಮಗೆ? ನಮ್ಮ ಎಲ್ಲ ಸ್ಟ್ರೈನ್ ಹೊರಟು ಹೋಗಿದೆ, ಮೆಂಟಲ್ ಸ್ಟ್ರೆಸ್ ಎಲ್ಲ ಹೋಗಿಬಿಟ್ಟಿದೆ, ಎನರ್ಜಿ ಬರ್ತಾ ಇದೆ. ಒಂದರ್ಧ ಗಂಟೆಯೇ ಶ್ವಾಸದ ಗಮನ ಗಮನ ನೋಡಿದರೆ ಮತ್ತೆ ಈ ಧ್ಯಾನ ನಮ್ಮವರು ವಿಜಯರಾಜ್ ಹೇಳ್ಕೊಟ್ಟಿಲ್ವಾ, ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಗಮನ ಗಮನವ ನೋಡು, ಯಾವುದರ ಗಮನ ಗಮನ? ಒಳಗೆ ವಾಯುದೇವರು ಆ ಶ್ವಾಸ ರೂಪದಿಂದ ಹೊರಬರುವುದು, ಒಳ ಹೋಗುವುದು, ನೋಡುವುದು. ಏನು ನೋಡುವುದು? ಅವರಿಗಿನ್ನ
ಹೊರಗೆ ಹಾಕ್ತಾ ಇದ್ದಾರೆ. ಸಕಲ ಜ್ಞಾನಿಗಳ ಸನ್ನಿಧಾನದಿಂದ ಎಲ್ಲ ಪುಣ್ಯ ರಾಶಿ ನನಗೆ ತರ್ತಾ ಇದ್ದಾರೆ, ಮನ ಎಲ್ಲ ಶರೀರ ಮನಸ್ಸನ್ನು ಶುದ್ಧ ಮಾಡ್ತಾ ಇದ್ದಾರೆ ಅಂತ. ಏನು ಮನಸ್ಸು? ವಾತ, ಅದಕ್ಕೆ ವಾತ ಮುಖ್ಯ, ವಾತ ಮತ್ತಿನವಾದ ಪ್ರವಾಹ ವಾಯುಗಳು ಇಬ್ಬರಲ್ಲಿರ್ತಾರೆ ಗಾಳಿಯಲ್ಲಿ ತಾನೆ. ಅಲ್ಲಿ ಇಡು ಇಟ್ಟು ಒಂದು ಅಂದ್ರೆ ನಾವು ಧ್ಯಾನ ಮಾಡುವಾಗ ಅಥವಾ ಜಪ ಮಾಡುವಾಗ ಎಲ್ಲಿರಬೇಕು ಮನಸ್ಸು ಅಂದ್ರೆ ಶ್ವಾಸ. ಯಾ ಏನು ಮಾಡ್ತಾ ಇದ್ದಾರೆ? ನಾವಲ್ಲ, ವಾಯುದೇವರೇ ಹಂಸ ಮಂತ್ರವನ್ನ ಜಪ ಮಾಡ್ತಾ ಇದ್ದಾರೆ. ಒಂದು ಸಲ ಬಿಟ್ಟರೆ ಇನ್ನೊಂದು ಸಲ ತಗೊಂಡ್ರೆ ಹಂಸ ಅಂತ ಆಗ್ತಾ ಇದೆ. ಅಲ್ಲಿ ಒಂದ್ಸಲ ತಗೊಂಡ್ರೆ ಹ ಅಂತ ಬರ್ತಾ ಇದೆ, ಇನ್ನೊಂದ್ಸಲ ತಗೊಂಡ್ರೆ ಸ ಅಂತ ಬರ್ತಾ ಇದೆ. ಸೇರಿದ್ರೆ ಹಂಸ ಆಯ್ತಾ? ಇಲ್ಲ, ಹಸ ಹಸ ಆಗೋದು. ಮತ್ತೆ ಹಂಸ ಯಾಕಾಗುತ್ತೆ? ಗಮನ ಗಮನ ಭರೇಣ ಅಂತ ಅರಣ್ಯಕಾಚಾರ್ಯ ಹೇಳ್ತಾರೆ. ಆ ಹೋಗಿ ಬರುವ ಭರದಲ್ಲಿ ಹಂ ಅಂತ ಬರುತ್ತೆ, ಹಂಸ ಅಂತ ಆಗುತ್ತೆ. ಅಷ್ಟು ರೂಪದಿಂದ ನೋಡಿ, ಈಗ ಬರೇ ಕಾಡಿನ ಮೇಲೆ ಚಿಂತನೆ ಅಲ್ಲ, ಅಲ್ಲಿರುವ ವಾಯುದೇವರು ಹಂಸ ಮಂತ್ರ ಮಾಡುತ್ತಾ ಇದ್ದಾರೆ. ಹಂಸ ಮಂತ್ರ ಪ್ರತಿಪಾದ್ಯ ಭಗವಂತ ರೂಪ ಶ್ವಾಸದ ಮೂಲಕ ಹೊರಬಂದು ನಮ್ಮ ಪಾಪ ಹೊರಗೆ ಹಾಕ್ತಾ ಇದ್ದಾನೆ, ಶುದ್ಧ ಮಾಡುತ್ತಾ ಇದ್ದಾರೆ ಅಂತ ಯಾರು ಬರೇ ಗಾಳಿ ಮೇಲೆ ಚಿಂತನೆ ಮಾಡಿದರೆ ಎಷ್ಟು ಪುಣ್ಯ ಬರಬೇಕು? ಅವರು ಹೇಳಿದ ಧ್ಯಾನ ಮಾಡಿದರೆ ಚೂರು ಮನಃಶಾಂತಿ ಬಂದೀತು, ಸ್ಟ್ರೆಸ್ ಹೋದೀತು. ಈ ಚಿಂತನೆ ಮಾಡಿದರೆ ಅವೆಲ್ಲದರ ಜೊತೆಗೆ ಸ್ವಾಮಿಯೇ ಸಿಕ್ಕಿ ಬಿಡ್ತಾನೆ. ಮತ್ತೆ ನಮ್ಮಲ್ಲೇ ನಿಧಿ ಇಟ್ಟುಕೊಂಡು ಬೇರೆಯವರ ಹತ್ರ ಭಿಕ್ಷಾ ಬೇಡುವ ಪರಿಸ್ಥಿತಿ ಬಂದಿದೆ. ಯಾಕೆ ಈ ಸಬ್ಜೆಕ್ಟು ಇಂಥ ಪೀಠಗಳಲ್ಲಿ ನಾವು ಹೇಳಿಸಲ್ಲ, ಹೌದಾನೆ? ಇಂಥ ಪೀಠಗಳಲ್ಲಿ ನಿತ್ಯಾನುಷ್ಠಾನದಲ್ಲಿ ನಮ್ಮಲ್ಲಿ ಏನು ಬೇಕು ಅನ್ನೋ ಮಿನಿಮಮ್ ಕಾನ್ಸೆಪ್ಟ್ ನಾವು ಹೇಳಿಸಲ್ಲ. ಹೇಳಲ್ಲ ಅಂತ ಹೇಳಿಲ್ಲ, ಹೇಳೋರು ಸಿದ್ಧಿದ್ದಾರೆ, ಹೇಳಿಸಲ್ಲ, ಹೌದಾನೆ? ಅದಕ್ಕೆ ನಮ್ಗೇನು ಗೊತ್ತಾಗ್ತಾ ಇಲ್ಲ. ನೀವು ಹೇಳಿಸಬೇಕಾದ ಏನು ಪ್ರವಚನಗಳು ಹೇಳಿಸಬೇಕಾದ್ರೆ ಮಿನಿಮಮ್ ಸಬ್ಜೆಕ್ಟ್ಸ್ ಆಚಾರ ಹೇಳ್ತಾರೆ. ಪಾಪ ನಿಮ್ಗೇನು ಹೇಳಬೇಕ್ರಿ ಅಂದರೆ ನೀವೇ ಸೆಲೆಕ್ಟ್ ಮಾಡ್ತೀರಿ. ನಿಮ್ಗೆ ಗೊತ್ತಿದ್ದರಲ್ಲೇ ಹತ್ತು ಪಟ್ಟಿ ಇಟ್ಕೊಂಡು ಅದನ್ನು ಸೆಲೆಕ್ಟ್ ಮಾಡಿ ಇದು ಹೇಳಿ ಆಚಾರ ನನ್ನೇ ಇದೇ ಹೇಳಿ ಹೋಗ್ತೀನಿ ಅಂತ. ಹೌದಾನೆ? ಇದು ಇದು ಹೇಳಿ ಅಂದರೆ ಯಾಕೆ ಹೇಳಲ್ಲ? ಎಲ್ಲ ಹೇಳ್ತಾರೆ, ಎಲ್ಲರೂ ಒಳ್ಳೆ ಬಂಗಾರದ ಸೌತೆ. ಬೆಂಗಳೂರಲ್ಲಿ ಪ್ರಪಂಚದಲ್ಲಿರುವ ಸಕಲ ಮಾಧ್ಯ ಪಂಡಿತರು ಎಲ್ಲ ಬಂಗಾರದ ಸೌಟೆ ಬಳಸ್ಕೊಂಬೋದರಲ್ಲೇ ನಿಮಗಿದೆ. ಹೌದಾನೆ? ಎಲ್ಲರೂ ಸಿದ್ಧ, ಎಲ್ಲರೂ ಜ್ಞಾನ ತುಂಬಿದೆ. ನೀವು ಕೇಳಿದರೆ ಕೊಡ್ತಾರೆ, ನೀವೇ ಕೇಳಿದ್ರಿ ಸುಳಾದಿ ಬೇಕು ಅಂತ ಕೇಳಿದ್ರಿ ಕೊಡ್ತಾ ಇದ್ದೇನೆ. ಇದು ಬೇಡ ಬೇರೆ ಅಂತ ಅದೇ ಕೊಡ್ತಾ ಇದ್ದೆ. ಹೌದಾನೆ? ಯಾವುದು ಬೇಕು ಅಂತ ಏನಾಗಿದೆ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಜ್ಞಾನ ಅನುಷ್ಠಾನದಿಂದ ಗಮನ ಗಮನವ ನೋಡು ನೋಡ್ತಾ ಇದ್ದೀರ ಏನಾಗುತ್ತೆ ಹೇಳ್ತಾರೆ. ಕೌತುಕವೆನಿಸುತ್ತಿದೆ, ಆಶ್ಚರ್ಯ ಆಗುತ್ತೆ. ಮಂತ್ರಗಳಲ್ಲೆಲ್ಲ ಒಳ್ಳೆ ರಾಜಮಂತ್ರ ಯಾವುದಯ್ಯ ಅಂದ್ರೆ ಹಂಸ ಮಂತ್ರ. ಕೌತುಕವೆನಿಸುತ್ತಿದೆ, ಈ ಮಂತ್ರವು ಅದ್ಭುತವಾದ ಮಂತ್ರ. ಆ ಹಂಸ ಮಂತ್ರವನ್ನ ವಾಯುದೇವರು ಜಪ ಮಾಡುತ್ತಾ ಇದ್ದಾರೆ ಅಂತ ತಿಳಿದು ಏನಪ್ಪ ಸುಮ್ಮನೆ ಕೂತಿದ್ರು, ಟೈಮ್ ಪಾಸ್ ಆಗ್ತಾ ಇಲ್ಲ, ಯಾರು ಬರ್ತಾರೋ ಮಾತಾಡೋಣ. ಬೇಡ, ನಮ್ಮೊಳಗೆ ವಾಯುದೇವರು ಮಾತಾಡ್ತಾ ಇದ್ದಾರೆ, ಏನು ಹಂಸ ಮಂತ್ರ ಜಪ ಮಾಡ್ತಾ ಇದ್ದಾರೆ. ಅದನ್ನು ನೆನೀತಾ ಸುಮ್ಮನೆ ಅದನ್ನೇ ಗಮನಿಸ್ತಾ ಇರ್ಬೋದಲ್ಲ, ಕಾನ್ಸಂಟ್ರೇಷನ್ ಇಟ್ಟು ಬೇರೆ ಅಂತ ಅರ್ಜೆಂಟ್ ಕೆಲಸ ಇದೆ. ಅದಕ್ಕೆ ಹೇಳ್ತಾರೆ, ಕೌತುಕವೆನಿಸುತ್ತಿದೆ ಈ ಮಂತ್ರವು. ಈ ಮಂತ್ರ ಅಲ್ರಿ ಇವಾಗ ಮಾಡ್ತೀವಿ, ದಿನಾಗೂ ಮಾಡ್ಲಿಕ್ಕಾಗುತ್ತ? ಎಷ್ಟು ಹೇಳ್ತಾರೆ, ಪೋತತನಾರಭ್ಯ ನಮ್ಮ ತಾಯಿಯ ಹೊಟ್ಟೆಯಲ್ಲಿದ್ದಾಗಲಿಂದ ಶುರು ಮಾಡಿಕೊಂಡು ಯೌವನ ಜರಠವಿಡಿದು ಪ್ರೇತ ನಾ ಹುಟ್ಟಿದ್ವು. ತಾಯಿ ಹೊಟ್ಟಾಗೆ ಅಲ್ಲಿ ಶ್ವಾಸ, ಅದರಲ್ಲಿ ಹೇಳ್ತಾರೆ. ಇಲ್ಲಿ ಪೋತತನಾರಭ್ಯ ಅಂತ ಹೇಳ್ತಾರೆ. ಪೋತತನಾರಭ್ಯ ಅಂದ್ರು ಅಲ್ಲ, ತಾಯಿ ಹೊಟ್ಟೆಗಳಿರುವಾಗ ಶ್ವಾಸ ಕಾರ್ಯ ಇರುತ್ತೋ ಇರುತ್ತೋ. ಅದೊಂದು ವಿಚಿತ್ರವಾದ ಅರಣ್ಯಕಾಚಾರ್ಯ ಹೇಳ್ತಾರೆ, ಹೇಳ್ತಾರೆ ನಿರುಚ್ಛ್ವಾಸಂಬದ್ಧ ಅಂತ. ಜೀವನನ್ನ ಆ ಕರುಳಿಂದ ಬಿಗಿದು ಬಿಡ್ತಾರಂತೆ. ಹೇಗೆ ಶ್ವಾಸ ಪೂರ ಸ್ಪಷ್ಟ ಆಗಲ್ಲ, ಚೂರಾಗುವಂತೆ ಮಾಡುತ್ತಾರೆ. ಚೂರಾಗುವುದು ಅಂದ್ರೆ ಹೇಗೆ? ನಿಮ್ಗೆ ಹೇಳ, ನಿಮ್ಮ ಆಸನಗಳು ಯಾವಾಗ ಹಾಕಿದ್ದೀರಾ? ಯೋಗಾಸನ ಹಾಕಿದ್ದೀರಾ? ಹಾಕಿದ್ರೆ
ಹಾಕಿದ್ರೆ ಇದು ಪಶ್ಚಿಮೋತ್ತಾನಾಸನ ಅಂತ. ಗೊತ್ತಿಲ್ಲಲ್ಲ, ಏನಿಲ್ಲ, ಕಾಲು ಚಾಚಿ ಕೊಡಿ, ಸ್ಟ್ರೈಟ್ ಆಗಿರ್ಬೇಕು ಕಾಲು ಚಾಚಿ, ನಿಮ್ಮ ತಲೆಯನ್ನ ನಿಮ್ಮ ಮಂಡಿಗಳೆಲ್ಲ ಅಲ್ಲಿಗೆ ತಾಕಿಸಿ, ಹೊಟ್ಟೆ ಎಲ್ಲ ಮಜ್ಜಿ ಮಜ್ಜಿ ಆಗಿರುತ್ತೆ, ಚೆನ್ನಾಗಿ ತಾಕಿಸ್ಬೇಕು. ಅವಾಗ ಉಸಿರು ಕಟ್ಟತ್ತೆ. ಅವ್ರು ಹೇಳ್ತಾರೆ ಏನಿಲ್ಲ, ಒಂದು ಗಂಟೆ ಇರ್ರಿ ಅಂತ, ಒಂದು ಗಂಟೆ ಇರಿ ಅಂತ. ಉಸಿರೇ ಕಟ್ಟತ್ತಲ್ಲ ಅಂದ್ರೆ ಚೂರು 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 ಉಸಿರು ತಗೋಬೇಕಲ್ಲಿ, ಪೂರ್ಣ ಉಸಿರು ಬರಲ್ಲ. ಆ ತರ ನಿರುಚ್ಛ್ವಾಸ ಬಂದ್ವಾಡ್ತಾರೆ. ಆ ತರ 9 ತಿಂಗಳು ತಾಯಿ ಹೊಟ್ಟೆಯಲ್ಲಿ ಬಂದವ್ರು ನಾವಿಲ್ಲ. ಅದಕ್ಕೆ ಅದನ್ನ ಬಿಟ್ಟರು, ಪೂರ್ಣ ಶ್ವಾಸ ಇರಲ್ಲ ಅಲ್ಲಿ, ಚೂರು ಇರುತ್ತೆ. ಅದಕ್ಕೆ ಕೋತನಾರಬ್ಧ ಅಂತ ಹೇಳ್ತಾರೆ ವಿಜಯದಾಸರು. ಅಲ್ಲಿಂದ ಏನು ಯೌವನ ವೃದ್ಧಾಭ್ಯ ಕೊನೆಗೆ ಸಾವು, ಸತ್ತ ಮೇಲೆ ಬರೋದು ಪ್ರೇತ ದೇಹ. ಅಲ್ಲೂ ಶ್ವಾಸ ಮಂತ್ರ ಬಿಡಲ್ಲ, ಹಂಸ ಮಂತ್ರ. ಪ್ರೇತ ಪ್ರೇತ ದೇಹ ಎಲ್ಲ ಹೋಗಿ, ಏನು ನಮ್ಮವರು ವಿಶೇಷವಾಗಿ ಪ್ರೇತ 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 ಅಂತ ಕರೀತಾರೆ. ಏನು 10 ದಿವಸ 11ನೇ ದಿವಸ ಸಪಿಂಡೀಕರಣ ಅಂತ ಮಾಡುತ್ತಾರೆ, ಏಕೋತ್ತಿಷ್ಠ ಅಂತ ಮಾಡಿ ನಂತರ ಸಪಿಂಡೀಕರಣ ಅಂತ ಮಾಡಿದ ಕೂಡಲೇ ಹೇಳ್ತಾರೆ ಇತಃಪರಂ ಪ್ರೇತ ಶಬ್ದೋ ನಾಸ್ತಿ, ಇನ್ನ ಮೇಲೆ ಇವನ್ನ ಪ್ರೇತ ಅಂತ ಕರೆಯಲ್ಲ, ಪ್ರೇತತ್ವ ಹೋಯಿತು ಅಂತಾರೆ. ಎಲ್ಲಿ ಹೋಗುತ್ತೆ ಪ್ರೇತತ್ವ ಅಂದ್ರೆ, ಇವರು ಇಟ್ಟ ಪಿಂಡಗಳಿಂದ ಅವರಿಗೆ ದೇಹ ನಿರ್ಮಾಣ ಆಗುತ್ತೆ, ದೇಹ ನಿರ್ಮಾಣ ಆಗುತ್ತೆ, ಈ ಪ್ರೇತ ರೂಪ ಹೋಗಿಬಿಡುತ್ತೆ. ಆದ್ದರಿಂದ ಆ ಒಂದು ಶರೀರ ಇಟ್ಕೊಂಡು ಹೋಗ್ತಾರೆ. ಆ ಶರೀರದಿಂದ ಹೋಗಿ ಯಮಲೋಕ ಸೇರಿದ ಮೇಲೆ ಆ ಶರೀರ ಬಿಟ್ಟು ಯಾತನ ಶರೀರ ಅಂತ ಇನ್ನೊಂದು ಶರ್ಟ್ ಕೊಡ್ತಾರೆ, ಅದು ಹಾಕೋಬೇಕು. ಅದು ಎಂದು ಏನು ಡ್ಯಾಮೇಜ್ ಆಗೋದೇ ಇಲ್ಲ, ಅವರು ಎಷ್ಟು ಕೊಯ್ದರೂ ಏನಾಗಲ್ಲ, ಎಷ್ಟು ಬಡದ್ರೂ ಏನಾಗಲ್ಲ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅಲ್ಲ ಕೊಯ್ತಾ ಇದ್ರೆ ಕಟ್ಟಾಗ್ತಾರೆ, 2 ಸಲ ರಿಪೇರ್ ಮಾಡ್ಬೇಕು ಅದನ್ನ. ಒಳ್ಳೆ ಶರೀರ ಯಾತನ ಶರೀರ ಕೊಡ್ತಾರೆ, ಅದನ್ನ ಹೇಳ್ತಾ ಇದ್ದಾರೆ. ಪ್ರೇತ ಯಾತನ ದೇಹ ನರಕ ಸ್ವರ್ಗ ಜ್ಯೋತಿರ್ಮಯ ಶರೀರ ಪುನರ್ಜನನ ಮರಣ ಈ ತೆರದಲ್ಲಿ ಬದು ಜನ್ಮ ಬರಲು. ಎಲ್ಲ ಜನ್ಮಗಳಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ನಮ್ಮಲ್ಲಿ ನಡೆಯುವ ಮಂತ್ರ ಯಾವುದು ಗೊತ್ತಾ? ನಾನ್ ಸ್ಟಾಪ್ ಆಗಿ ವಾಯುದೇವರು ಮಾಡೋದು ಈ ಹಂಸ ಮಂತ್ರ. ಎಷ್ಟು ಚೆನ್ನಾಗಿದೆ, ಇದರ ಬೆಲೆ ಬೇಕಲ್ಲ. ಹಂಸ 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 ಅಂತ 10 ಸಲ ಅಂದ್ಬಿಟ್ರೆ ಬರೋದು ನಮ್ಗೆ, ಹತ್ತೆ ನನ್ನ ಅಧಿಕಾರ 10 ಸಲ ಹೇಳೋದು ತರ್ಪಣ ಕೊಟ್ಟರೆ ಬರೋದು ಆ ಮಂತ್ರಕ್ಕೆ ತರ್ಪಣ. ಮಂತ್ರ ಜಪ ಮಾಡಿದ್ದಕ್ಕೆ ತರ್ಪಣ ಅಲ್ಲ, ಮಂತ್ರ ಚಿಂತನೆಗೆ ತರ್ಪಣ. ಅದಕ್ಕೆ ಹೇಳ್ತಾರೆ ಆ ಮಂತ್ರ ಚಿಂತನೆ ಸದಾ ನಡೀತಾ ಇರಬೇಕು ನಮ್ಮಲ್ಲಿ, ಅದನ್ನು ಚೆನ್ನಾಗಿ ಹೇಳ್ತಾರೆ. ಈ ತರದಲ್ಲಿ ಬರು ಜನ್ಮ ಬರಲು ಎರಡು ಜನ್ಮ ಲಿಸ್ಟ್ ಕೊಡ್ತಾರೆ. ಭೂತಳಗಳು 4,80,000 ಯೋನಿ, 84,00,000 ಯೋನಿ ಶರೀರಗಳು ಅಂದ್ರೆ ನಮಗೆ ಬಂದ ಶರೀರಗಳ ಸಂಖ್ಯಾ 84 ಅಲ್ಲ, ಶರೀರಗಳ ಬ್ರ್ಯಾಂಡ್ 84 ಲಕ್ಷ. ಒಂದೊಂದರಲ್ಲಿ 8 ಸಲ ರಿಪೀಟ್ ಆಗಿದೆಯೋ ಹೌದಾನೆ? ಚಟ್ನಿ ಒಂದು ಐಟಮ್, ಹುಳಿ ಒಂದು ಐಟಮ್, ಸಾರು ಒಂದು ಐಟಮ್, ಒಂದು ಸಲನ ಚಟ್ನಿ 2 ಸಲ, ಪಲ್ಯ 1-3 ಸಲ, ಹುಳಿ 1-4 ಸಲ ಅಲ್ವೋ? ಅದೇ ಥರ ದೇವರು 84 ಲಕ್ಷ ಬ್ರ್ಯಾಂಡ್ನಲ್ಲಿ 8 ಸಲ ರೌಂಡ್ ಹಾಕ್ಸಿದ್ದಾನ ಅಂತ ಹೇಳಿದ್ದಾರೆ. ಭೂತಳಗಳು 4,80,000 ಯೋನಿ ಜಾತನಾದ ಕಾಲಕ್ಕೂ ಒಳಗಿಪ್ಪದು. ಯಾವುದು ಈ ಮಂತ್ರ? ಮತ್ತೆ ಪರ್ಮನೆಂಟ್ ಆಗಿರೋ ಮಂತ್ರ, ನಮಗಾಗಿ ವಾಯುದೇವರು ಸದಾ ಮಾಡತಕ್ಕ ಮಂತ್ರ. ನಾವಂತೂ ಮಾಡ್ಲಿಕ್ಕಾಗಲ್ಲ, ವಾಯುದೇವರು ಮಾಡ್ತಾ ಇದ್ದಾರೆ. ಮಾಡೋರು ಮಾಡೋ ಕಾಲಕ್ಕೆ ಪಕ್ಕದಲ್ಲಿ ಕೂತು ನೋಡಾದ್ರೂ ನೋಡ್ಬೋದಲ್ಲ, ಟೈಮ್ ಸಿಕ್ಕಾಗಿಲ್ಲ ಸಿಕ್ಕಾಗಿಲ್ಲ, ಅಪ್ಪ ವಾಯುದೇವರು ಮಾಡ್ತಾ ಇದ್ದಾರೆ ಹೀಗೆ ಹೀಗೆ. ಆ ಶ್ವಾಸದ ಮೇಲೆ ಚಿಂತನೆ, ಹಾಗಿಟ್ರೆ ಕೊನೆಗೆ ಅನ್ಸುತ್ತೆ ಈ ಕೆಲಸ ಮಾಡೋ ಕಾಲಕ್ಕೆಲ್ಲ ಹೋಗ್ತಾ ಇದೆ ಅಂದ್ರೆ, ಕೆಲಸ ಮಾಡ್ತಾನೆ ಮನಸ್ಸಲ್ಲಿಡ್ಬೋದಾ, ಕೆಲಸ ಮಾಡ್ತಾನೆ ಶ್ವಾಸ ಮೇಲೆ ಇರ್ಬೋದಾ? ಹಾಗೇನ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಆ ಮಂತ್ರದ ಕಡೆ ಗಮನ ಹೋಗುತ್ತೆ. ಆ ಥರ ಮಾಡಿ ಭೂತಿ ಕೊಡುವುದು ಎಂಥ ಈ ಚಿಂತನೆ ಮಾಡುತ್ತಾ. ಏನು ಬೆಳಿಗ್ಗೆ ಮಾತ್ರ ಅಲ್ಲ, ಹಗಲು ರಾತ್ರಿ ನಮ್ಮ ಶ್ವಾಸದ ಮೇಲೆ ವಾಯುದೇವರು ನುಡಿಸುವಂತಹ ಅಪರೂಪದ ಮಂತ್ರ ಇದರ ಮೇಲೆ ಮನಸ್ಸಿಟ್ಟರೆ ಸಾಕಂತೆ. ಏನು ಕೊಡುತ್ತೆ? ಭೂತಿ ಕೊಡುವುದಿದು. ಅಂದ್ರೆ ನಾವೇನಾದ್ರೂ ಮಾಡ್ಬೇಕಾ ಈ
ಮಂತ್ರದಲ್ಲಿ ನೀವು ಮಾಡೋದೇ ಇರಲಿಲ್ಲ, ಅವರೇ ಮಾಡ್ತಾರೆ, ಮಾಡಲಿಕ್ಕೆ ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅಂದರೆ ನೋಡಿ, ಈಗ ಗೊತ್ತಾಗ್ತಾ ಇದೆ. ನಮ್ಮ ಸೈಂಟಿಸ್ಟ್ಗಳೆಲ್ಲ ನಮ್ಮ ಕ್ಲಾಸ್ ರೂಮಲ್ಲಿ ಹೇಳಿರ್ತಾರೆ ನಿಮಗೆ ದೊಡ್ಡ ಬೋರ್ಡಲ್ಲಿ, ಲಂಗ್ಸ್ ಅಂತ ಹೀಗಿದೆ, ಹೌದಾ ಅಂತ ನೋಡ್ತಾ ಇರ್ತಾರೆ. ಹೋಗ್ತಾರೆ ಆ ಲಂಗ್ಸ್ ಅಂತ ಹೀಗಿದೆ, ನೀವು ತಗೊಂಡ ಗಾಡಿ ಒಳಗೆ ಹೀಗೆ ಸೇರುತ್ತೆ ಅಂದರೆ ಹೌದಾ ಅಂತ ನೋಡ್ತೀವಿ. ಅಂದರೆ ಹುಟ್ಟಿದ ಕಾಲಕ್ಕಿಂತ ಗಾಡಿ ಎಲ್ಲಿ ಹೋಗುತ್ತೋ ಎಲ್ಲಿ ತಗೋಬೇಕೋ ಗೊತ್ತಿರೋ ತಗೊಳ್ತಾ ಇದ್ದೀವಿ. ಅಂದರೆ ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿಡಬೇಕು, ಏನಿಡಬೇಕು ಗೊತ್ತಿರೋದು ಕೆಲಸ ಮಾಡ್ತೀರಾ? ಮಾಡೋದಲ್ವ. ಹಾಗಾದ್ರೆ ಶ್ವಾಸ ತಗೋಬೇಕು ಅಂತ ನಾವೇ ತಗೊಳ್ತಾ ಇದ್ರೆ ಈ ಶ್ವಾಸ ಅಂದ್ರೆ ಏನು, ಎಲ್ಲಿಗೆ ಹೋಗುತ್ತೆ, ಎಲ್ಲಿ ಕಳಿಸ್ಬೇಕು, ಏನೇನಾಗುತ್ತೆ ಗೊತ್ತಿರಬೇಕಲ್ಲ. ಮಿನಿಮಮ್ ಕಾನ್ಸೆಪ್ಟ್ ಗೊತ್ತಿರಬೇಕಲ್ಲ. ಗೊತ್ತಿಲ್ಲದೇ ಶ್ವಾಸ ತಗೊಳ್ತಾ ಇದ್ರೆ ಅಂದ್ರೆ ನಾವು ತಗೊಳ್ತಾ ಇಲ್ಲ, ಒಳಗಿದ್ದವ್ರು ತೆಗಿಸ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತಲ್ವ. ಅದಕ್ಕೆ ಹೇಳ್ತಾರೆ, ಭೂತಿ ಕೊಡುವ ನೀನು ಅಪ್ರಯತ್ನ ಮಂತ್ರ, ಪ್ರಯತ್ನವಿಲ್ಲದೆ ಬರುವಂತಹ ಮಂತ್ರ. ತಾ ತೋರ ಕೊಡದಯ್ಯ ಅಜ್ಞಾನಿಗೆ, ಅಜ್ಞಾನಿಗಳಿಗೆ ಇದು ತೋರ ಕೊಡದಯ್ಯ. ಯಾರು ಅಜ್ಞಾನಿಗಳು ಅಂದ್ರೆ ತಿಳ್ಕೊಂಡಿದ್ರು ಕೂಡ ಅನುಷ್ಠಾನದಲ್ಲಿ ಸತತ ಚಿಂತನೆ ಯಾರು ತರಲ್ಲ ಅವರೆಲ್ಲ ಅಜ್ಞಾನಿಗಳು. ತಿಳಿಯದೇ ಇದ್ದವ ಪರಮ ಅಜ್ಞಾನಿ, ತಿಳ್ಕೊಂಡು ಅನುಸಂಧಾನ ಯಾರು ಮಾಡಲಿಲ್ಲ ಅವ ವಿಶೇಷ ಅಜ್ಞಾನಿ ಅಲ್ವಾ. ಮಾಮೂಲ ಅಜ್ಞಾನಿ ಪಾಪ, ಅವನು ಅವ್ನು ಗೊತ್ತಿಲ್ಲ ಹೋಗ್ತಾ ಇದ್ದಾರೆ. ಇವನು ತಿಳ್ಕೊಂಡು ತಿಪ್ಪೆಯಲ್ಲಿ ಹಾಕಿ ಹೋಗ್ತಾ ಇರ್ತಾರೆ. ಓದ್ಕೊಂಡ ದಡ್ಡ, ಓದಿಲ್ಲದ ದಡ್ಡ ಅಂತ ಇಬ್ಬರು ದಡ್ಡೆ. ಬರೀ ದಡ್ಡದಲ್ಲೇ ಪರ್ಯವಸಾನ ಏನು, ಓದಿ ದಡ್ಡ ಅಂತ ಸ್ವಲ್ಪ ದೊಡ್ಡ ಇದೆ, ಬಾಳೆ ಜಾಸ್ತಿ ಹಾಕಿ ಕೊಡೋದಷ್ಟು. ಅವತ್ತಾನೆ ಬೈತಾರೆ, ನಾನಲ್ಲ, ದಾಸರಾಯರು ಚಪ್ಪಳಿಯಲ್ಲಿ ಹೊಡೆದಾಕ ಮಾಡ್ತಾ ಇರ್ತಾರೆ. ಇನ್ನು ಅರಣ್ಯಕಾಚಾರಂತೂ ನನ್ನಂಥವ್ರು ನೋಡಿಬಿಟ್ರೆ ಬಾಯಲ್ಲಿ ಮೂರು ಬೊಗಸೆ ಮಣ್ಣು ಹಾಕೊಂಡು ಹೋಗಲು ಪ್ರಯತ್ನ ಮಾಡ್ತೀರಲ್ಲೋ ನೀವೆಲ್ಲ ಏನು ಹೇಳಿಬಿಡ್ತಾರೆ. ಅಷ್ಟು ಹೇಳಿದ್ರು ಕೂಡ ನಮ್ಮ ಪಾಡಿನ ಗೊತ್ತಾ ಇರುತ್ತೆ, ಇದು ನಮಗಲ್ಲ, ಪರಮ ವೈರಾಗ್ಯ ಮೂರ್ತಿಗಳು ನಾವು, ಯಾರು ದಾಸರು ಬೈದು ದೇವರು ಬೈದು ಇದು ನನಗಲ್ಲ ಅಂತ ಹೇಳಿ ಹೋಗುವಂತಹ ವೈರಾಗ್ಯ ಮನೆ ಕೂತಿದೆ. ಏನು ಮಾಡೋಣ ಪ್ರಾರಂಭ ಸರಿ. ತಾ ತೋರ ಕೊಡದಯ್ಯ ಅಜ್ಞಾನಿಗೆ, ಪ್ರಾತಃ ಕಾಲ ಸ್ವೇಚ್ಛಾವೃತ್ತಿ. ಇಲ್ಲಿ ಶಬ್ದ ಸಕಾರ ಹಾಕಲಿಲ್ಲ, ಸ್ವೇಚ್ಛಾವೃತ್ತಿ ಅಂತ. ಸ್ವೇಚ್ಛಾವೃತ್ತಿ ಅಂತ ಹೇಳಿದರೆ ಖುಷಿ ಬಂದಂತೆ ಮಾಡೋದು. ಇಲ್ಲಿ ಸ ಹಾಕಲಿಲ್ಲ, ಶಾರದ ಸಕಾರ. ಸ್ವೇಚ್ಛಾವೃತ್ತಿ ಅಂದರೆ ಶ್ವ ಇಚ್ಛಾವೃತ್ತಿ, ಶ್ವ ಅಂದರೆ ವಾಯುದೇವರು. ಎಂಥ ಶಬ್ದಗಳು ಹಾಕ್ತಾರೆ ವೇದಾಸರ ಶಬ್ದಗಳು ನೋಡಿದರೆ ಶಾಕ್ ಹೊಡೆದು ಬರುತ್ತೆ. ಅಪ್ಪ ಹೌದಾನೆ, ಅಡಿಗೆಯವನು ಕೈ ಹಿಡಿದು ಸುಧಾ ಹೇಳಿಸಿದವರು, ಹೀಗಂದ್ರೆ ಇನ್ನೇನು ಹೇಳಬೇಕು. ಹೇಳ್ತಾರೆ ಸ್ವೇಚ್ಛಾವೃತ್ತಿ ಶ್ವ ವಾಯುದೇವರ ಇಚ್ಛಾವೃತ್ತಿ ಚೆನ್ನಾಗಿ ನಡೀತಾ ಇದೆ. ಇಚ್ಛಾವೃತ್ತಿ ಅಂದ್ರೆ ಹೇಗ್ರಿ, ಅದಕ್ಕೊಂದು ಕ್ಲಾರಿಫಿಕೇಶನ್ ಬೇಕಲ್ಲ. ಅಂದ್ರೆ ನಮ್ಮ ಆಯುಷ್ಯ ಬೇಗ ಮುಗಿಸ್ಬೇಕಾ, ಬೇಗ 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 ಶ್ವಾಸ ಮಾಡಿಸ್ತಾರಂತೆ, ಸ್ವಲ್ಪ ಜಾಸ್ತಿ ಕಾಲ ಇರಬೇಕಾ, ನಿಧಾನ ಶ್ವಾಸ ಮಾಡಿಸ್ತಾರಂತೆ. ಅದಕ್ಕೆ ನೋಡಿ, ಮನುಷ್ಯರ ಶ್ವಾಸಕ್ಕೂ ಬೇಕಾದ ಪುಲಿ ಸಿಂಹ ಇರುತ್ತೆ. ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ, ದೂರ ಬೋನರ ಕಾಲಕ್ಕೆ ಮಧ್ಯಾಹ್ನ ಆಚಾರ ಹೇಳಿದ್ರು ಹೋಗಿ ನಿಂತ್ಕೊಂಡಿರುತ್ತೆ ಹೋಗ್ತಾನೆ. ಅದ ಹತ್ರ ನಿಂತರೆ ನೋಡಿ, ಬೇಕಾದ ನಾಯಿ ನೋಡಿ, ನಾಯಿ ಹತ್ರ ನಿಂತರೆ ಅದರ ಶ್ವಾಸ ಹೇಗಿರುತ್ತೆ ಅಂತಿರುತ್ತೆ. ಅದು ವಾಯುದೇವರ ತಾಯಿ ಮಾಡಿಸೋ ಮತ್ತು ನಮಗೆ ಅಷ್ಟು ಬೇಗ ನಾನು ಓಡಿದಾಗ ಹಾಗಾಗುತ್ತೆ, ಮಾಮೂಲಿ ಸಹ ಆಗಲ್ಲ. ಅದಕ್ಕೆ ಅದರ ಆಯುಷ್ಯಕ್ಕೂ ನಮ್ಮ ಆಯುಷ್ಯಕ್ಕೂ ವ್ಯತ್ಯಾಸ. ಹಾಗೆ 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 ಶ್ವ ಇಚ್ಛಾವೃತ್ತಿ, ಇಚ್ಛಾವೃತ್ತಿ ಅಂದ್ರೆ ಏನು, ಶ್ವರನಾಮದ ಭಗವಂತ ಒಳಗಿನ ದೇವರು ಕಮ್ಯಾಂಡ್ಸ್ ಕೊಡ್ತಾ ಇರ್ತಾರೆ ವಾಯುದೇವರಿಗೆ, ಈ ಜೀವಿ ಹೀಗೆ ಮಾಡಿಸು, ಈ ಜೀವಿ ಹೀಗೆ ಮಾಡಿಸು, ಇಷ್ಟು ಕಾಲ ಬರಬೇಕು, ಹೀಗೆ ಮಾಡಿಸು ಅಂತ ದೇವರ ಇಚ್ಛೆಯಿಂದ ವೃತ್ತಿ ವಿಶೇಷವಾಗಿ ನಡೆಯುತ್ತಾ ಇರತಕ್ಕಂಥದ್ದು ಸ್ವೇಚ್ಛಾವೃತ್ತಿ. ಇನ್ನು ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಷೋಡಶಿ ಕಾರ ಹೇಳಿಕೊಟ್ಟದ್ದು ಇಲ್ಲಿ ಅನುಭವಕ್ಕೆ ಬರುತ್ತೆ. ಈಗ ಗೊತ್ತಾಯ್ತಲ್ಲ ಏನದು,
ಇವತ್ತು ಬೆಳಕಿನಿಂದ ನಾಳೆ ಬೆಳಕಿನ ಪರ್ಯಂತ, ನಿನ್ನೆ ಬೆಳಕಿನಿಂದ ಇವತ್ತಿನ ಬೆಳಕಿನ ಪರ್ಯಂತ ವಾಯುದೇವರು ನನ್ನಲ್ಲಿ ನಿಂತು ಎಷ್ಟು ಮಂತ್ರ 21,600 ಸಂಸಮದ ಜಪ ಮಾಡಿ ಮಾಡಿಸಿದ್ದಾರೆ, ಮಾಡಿ ಮಾಡಿಸಿದ್ದಾರೆ. ಉಸಿರಾಟ ನಾನೇ ತಗೊಂಡದ್ದು, ನಮ್ಮ ಮೂಲಕ ತೆಗೆಸಿದ್ದು, ಮಾಡಿ ಮಾಡಿಸಿದ್ದಾರೆ. ಅದೆಲ್ಲ ವಾಯುದೇವರ ಮೂಲಕ ವಾಯುದೇವರ ಅರ್ಪಣೆ ಮಾಡುತ್ತಾ ಇದ್ದಾರೆ. ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಯಾರೆಲ್ಲವೂ ಹೇಳುತ್ತಾರೋ ಎಂಥ ಸಿದ್ಧಿ ಬರುತ್ತೆ ಅಲ್ವಾ? ಗೊತ್ತಾಯ್ತಲ್ವಾ? ಅವ ಶುರುವಾಯಿತು, ಸಂತೋಷ ಆಯಿತು, ದುಃಖವೂ ಆಯಿತು. ನಾವೇ ಜಪ ಮಾಡಿಲ್ಲ, ಸುಮ್ಮನೆ ಮಾಡಿದ ಬೆಳೆ ಕೃಷ್ಣಾರ್ಪಣೆ ಬಿಡ್ತಾ ಇರೋದಷ್ಟೇ. ಇವತ್ತು ಸಂಕಲ್ಪ, ಇವತ್ತು ಬೆಳಕಿನಿಂದ ನಾಳೆ ಬೆಳಕಿನ ಅಂತ ವಾಯುದೇವರು ಮಾಡಿಸ್ತಾರೆ ಕೃಷ್ಣ ಮತ್ತು ಕೃಷ್ಣಾರ್ಪಣೆ. ಮಿಕ್ಕ ದಿವಸ ನಾವು ಎಲ್ಲ ಇರ್ತೇವೆ ಹೋಗ್ತಾನೆ, ಆದರೆ ಫಲ ಕೊಡ್ತಾರೆ. ಅಪ್ರಯತ್ನ ಮಂತ್ರ ಅದು ಕೇಳಿದ್ರಲ್ಲಿ ಇವಾಗ ಸ್ವಲ್ಪ ದುಃಖ ಶುರುವಾಯಿತು. ಏನಂತ ಇದು ಈಗ ಗೊತ್ತಾಯ್ತದೆ, ಹುಟ್ಟಿದ ಕಾಲಕ್ಕೆ ಗೊತ್ತಾಗ್ಬಿಟ್ಟಿದ್ರೆ ಅವಾಗಿನ ದಿನಾಗಲು ಪಡೆಯಲು ಕೃಷ್ಣ ಏನು ಬೇರೆ ಪೈಸೆ ಕೆಲಸ ಇಲ್ಲ, ವಾಯುದೇವರೇ ಎಲ್ಲ ಮಾಡ್ತಾರೆ. ಕೃಷ್ಣಾರ್ಪಣ ಬಿಟ್ಟು ಫಲ ತಗೊಬೋದಷ್ಟೇ, ಯಾರೋ ಕೆಲಸ ಮಾಡ್ತಾರೆ ನಾವು ಸೈನ್ ಮಾಡಿ ಚೆಕ್ ತಗೊಬೋದು. ಎಷ್ಟು ಚೆನ್ನಾಗಿದೆ, ಮೊದಲೇ ಗೊತ್ತಾಗಿದ್ರೆ ಚೆನ್ನಾಗಿರ್ತಾ ಇತ್ತು ಆ ದುಃಖಕ್ಕೆ ಸರಿ. ಅವಾಗಂದ್ರು ಜಾಜ್ಞಾತ ಕಾಲಾದಿಯಿಂದ, ನಿನಗೆ ಯಾವಾಗ ಗೊತ್ತಾಗಿದೆಯೋ ಅವಾಗಿಂದ ಹುಟ್ಟಿದ ದಿನ ಮೊದಲುಕೊಂಡು ಆ ದಿನ ಪರ್ಯಂತ ನಡೆದ ಎಲ್ಲಾ ಶ್ವಾಸಗಳು, ಏನು ನಾವು ಬಿಟ್ಟರೆ ವಾಯುದೇವರು ಮಾಡಿಲ್ಲ, ಮಾಡಿದ್ದಾರಲ್ಲ. ಅದಕ್ಕೆ ಸ್ವಾಮಿ ಹುಟ್ಟಿದ ಕಾಲಕ್ಕಿಂತ ಇಷ್ಟರ ಪರ್ಯಂತ ನೀವೆಲ್ಲ ಮಾಡಿಸಿದ್ದೀರಾ, ಅದು ಈಗ ಸಮರ್ಪಣೆ ಮಾಡುತ್ತಾ ಇದ್ದೇನೆ ಅಂತ ಹೇಳಿದರೆ ತಗೊಂಡು ಚೆಕ್ ಕೊಡ್ತಾರಂತೆ. ಎಷ್ಟು ಫೆಸಿಲಿಟಿ ಇದೆ, ಎಷ್ಟು ಚೆನ್ನಾಗಿದೆ. ಮತ್ತ ಇಷ್ಟು ಬಂದರೆ ಮತ್ತಷ್ಟು. ಈ ಜನ್ಮದಲ್ಲಿ ನಾನು ಕಪ್ಪೆ ಕೋಳಿ ಎಲ್ಲ ಶ್ವಾಸ ನಡೆದಿಲ್ವ, ನಡೆದಿರುತ್ತೆ. ಅದೆಲ್ಲ ಕೊಟ್ಟರೆ ಎಷ್ಟು ಪ್ರಾಫಿಟ್ ಬರುತ್ತೋ ಹೇಳ್ತಾರೆ. ಜ್ಞಾತ ಕಾಲಾದಿಯಿಂದ ಗತ ಜನ್ಮಗಳು, ಹಿಂದಿನ ಜನ್ಮಗಳು, ಮುಂದೆ ನಾನೇನು ಹುಡ್ತಿರೋ ಆದರೂ ಕೂಡ ಈಗ ಸಂಕಲ್ಪ ದಿನ ಏನಂತ, ನನ್ನ ಮೊದಲನೇ ಜನ್ಮದಿಂದ ದೇವರ ಹೊಟ್ಟೆಯಿಂದ ಬಂದ ಮೊದಲನೇ ಜನ್ಮದಿಂದ ಕೊನೆಯ ಜನ್ಮ ಪರ್ಯಂತ ಸಕಲ ಜನ್ಮಗಳಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ನಡೆದ ವಾಯುದೇವರು ನನ್ನ ಮೂಲಕ ಮಾಡಿ ಮಾಡಿಸಿದ ಮಾಡಿಸಿದ ಮಾಡಿಸ್ತಾ ಇರುವ ಮಾಡಿಸುವ ಸಕಲ ಶ್ವಾಸ ಮಂತ್ರ ಏನಿದೆ ಅದು ಹರೇ ನಿನಗರ್ಪಿತ ಅಂತ ಈಗ ಅರ್ಪಣೆ ಮಾಡಿಬಿಟ್ರೆ ಮುಂದೆ ಕಪ್ಪೆಯಾಗಿ ಹುಟ್ಟಿದ್ರೂ ಕೂಡ ಅರ್ಪಣೆ ಆಗುತ್ತೆ. ಅಂದರೆ ನಂದಲ್ಲ ನೋಡಿ, ನನ್ನ ಮಾತಲ್ಲ, ಕೃಷ್ಣ ಹೇಳ್ತಾರೆ ಜ್ಞಾತ ಕಾಲಾದಿಯಿಂದ ಗತ ಜನ್ಮಗಳು ಮಿಶ್ರ ಮಾತೃ ಗರ್ಭ ಅಧಿಷ್ಠಾನ ಶಶಾರಬ್ಧ ಧೌತವಾಗುವ ತನಕ ಇದೇ ಪ್ರಾಣ ಮಂತ್ರವೆಂದು. ಈ ಮಂತ್ರ ಯಾತ್ರೆ ಮಾಡ್ತಾ ಇದ್ದಾರೆ ವಾಯುದೇವರು ಅಂದ್ರೆ ನಮ್ಮ ಪ್ರಾರಬ್ಧವನ್ನ ಸವಿಸುವ ಮಂತ್ರ ಇದು. ಎಲ್ಲಿ 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 ಹೊಡಿತಾ ಇದ್ದಾರೆ, ರತ್ನ ಕೈಯಲ್ಲೇ ಇದೆ, ರತ್ನ ಕೈಯಲ್ಲೇ ಇದೆ, ಬಡತನ ಇದೆ, ಹಿರಿಯರು ಕೊಟ್ಟ ರತ್ನ ಅದರ ಬೆಲೆ ಗೊತ್ತಿಲ್ಲ, ಹೊಟ್ಟೆ ನೋವಾಗ್ತಾ ಇತ್ತು, ಸ್ವಲ್ಪ ಜೀರಿಗೆ ಕಷಾಯ ಕುಡಿದ್ರೆ ಒಳ್ಳೆಯದು ಅನ್ನಿಸ್ತು, ಒಂದು ರೂಪಾಯಿ ಜೀರಿಗೆ ಬೇಕಾಗಿತ್ತು, ರೂಪಾಯಿ ಇಲ್ಲ, ಈ ಕಲ್ಲು ಕೂತಿತ್ತು ಮನೆಯಲ್ಲಿ, ಈ ಕಲ್ಲಿಗೇನಾದರೂ ಬರುತ್ತಾ ಅಂತ ಅಂಗಡಿಗೆ ತಗೊಂಡು ಹೋದ. ತಗೊಂಡು ಹೋದ್ರೆ ಅವ ನೋಡಿದ, ಅವರು ಬಹಳ ಬುದ್ಧಿವಂತ, ಬಹಳ ಬುದ್ಧಿವಂತ, ಇದಕ್ಕೆಷ್ಟು ಕೊಡಬೇಕು ಅಂತ ಕೇಳಲಿಲ್ಲ. ಅವನು ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ, ಮೋಸ ಮಾಡಿರಬಾರ್ದು, ಮೋಸ ಮಾಡಿರಬಾರ್ದು, ಇದು ತನಕ ಬರಬೇಕು. ಏನು ಮಾತು ಕೇಳ್ತಾರೆ, ಇದಕ್ಕೆ ನಿನಗೇನು ಬೇಕು? ಅವನಿಗೆ ಗೊತ್ತು, ಅವನ ಅಂಗಡಿ ಜೊತೆ ಸೇರಿಕೊಂಡು ಇಡೀ ಸಿಟಿಗೆಲ್ಲ ತಗೊಳ್ಬೋದು ಆ ಒಂದು ಕಲ್ಲಿಗೆ ಅಂತ ಅವನಿಗೆ ಗೊತ್ತು. ಅವನೇನು ಕೇಳ್ತಾನೆ, ಮೋಸ ಮಾಡಿಲ್ಲ ನೋಡಿ, ಏನು ಹೇಳ್ತಾನೆ, ಈ ಕಲ್ಲಿಗೆ ನಿನಗೇನು ಬೇಕು, ಚುರುವಾಗ ಕೊಟ್ರೆ ಸಾಕು, ಅಜೀವಾನ. ಇದೇ ದಾಸರಾಯ ಹೇಳಿದರು, ಮಾಣಿಕವಕೊಂಡು ಅಂಗಡಿಯೋಳು ಅಜೀವಾನ ಪಡೆದಂತೆ. ಅವನಿಂದ ನನ್ನ ಚೂರು ಅಜೀವಾನ ಕೊಟ್ರೆ ಸಾಕ್ರಿ, ಇದ ಬರುತ್ತಾ, ಖಂಡಿತ ಬರುತ್ತೆ, ಅಜೀವಾನ ಯಾಕೆ ಬರಲ್ಲ ಅಂತ ಕೊಟ್ಟ. ಇಡೀ ಅಂಗಡಿಯೇ ಬರುತ್ತೆ, ಅದು ಇವನಿಗೆ ಗೊತ್ತಿಲ್ಲ, ಅವನಿಗೆ ಗೊತ್ತು. ಅದಕ್ಕೆ ಅಂಗ
ಮೋಸ ಮಾಡಿದ್ರು ನೋಡಿ ಅವರು, ಮೋಸ ಮಾಡಲಿಲ್ಲ. ಇದಕ್ಕೆ ನಿನಗೇನು ಬೇಕು ಅಂದ್ರೆ ಇಷ್ಟು ಸಾಕು ಅಂದ್ರೆ ಕೊಟ್ಟು ಕಳಿಸಿದ. ನಾವು ಮಾಡುವ ಪ್ರತಿಯೊಂದು ಸಾಧನೆ ಮಾಡಿಕ್ಕೆ ಆದರೆ ನಾವದರ ಎಚ್ಚರ ಇಲ್ಲದೆ ದೇವರ ಮುಂದೆ ಏನೋ ಬಯಸಿದರೆ ಅಜೀವಾನಂತರ ಫಲ ಬರ್ತಾ ಇದೆ. ಮತ್ತೆ ಈ ಹಂಸ ಮಂತ್ರ ವಾಯುದೇವರು ನಮಗಾಗಿ ಪ್ರಾರಬ್ಧವನ್ನೇ ಸಲ್ಲಿಸಲಿಕ್ಕೆ ಶುರು ಮಾಡಿದರೆ ಅಂತ ಮಂತ್ರವನ್ನು ನಾವು ಚಿಂತನೆ ಮಾಡದೆ ಏನು ಮಾಡ್ತಾ ಇದ್ದೇವೆ, ಅಜೀವಾನ ಫಲ ಪಡೆಯುತ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಮಾತೃ ಗರ್ಭಾಧಿಷ್ಠಾನ ನೋಡ್ತಾ ಇದ್ದೀರಾ, ಇನ್ನ ಯಾಕೆ ಆಚಾರ ಬಿಟ್ಟಿಲ್ಲ ಅಂತ ಆಚಾರ್ಯ ಅಪ್ಪ ಬಿಡ್ತಾ ಇಲ್ಲ, ಬಿಡಬೇಡಿ ಅಂತ ಹೇಳಿದ್ದಾರೆ. ಒಳಗೆ 12 ಗಂಟೆವರೆಗೂ ನಾವು ಊಟ ಹಾಕಲ್ಲ, ದಯವಿಟ್ಟು ಬಿಡಬೇಡಿ ಅಂತ ಹೇಳಿದ್ರು. ಅದಕ್ಕೆ ಇನ್ನೊಂದು 1/2 ಗಂಟೆ ಹೇಳಿಬಿಟ್ಟು ಬಿಡ್ಬಿಡ್ತೇನೆ. ಸರಿಯಾ, 10 ಕ್ಕೆ ಶುರು ಆಯಿತು, ಒಂದು 2 ತಾಸಾದ್ರೂ ಕೇಳ್ಬಿಟ್ಟು ಹೌದ್ ತಾನೆ. ನಂತರ ಮತ್ತು ನಾಳೆ ಇದೆ, ನಾಳೆ ಊಟವೂ ಇಲ್ಲ, ಏಕಾದಶಿ ಹೌದಾ? ಬೆಳಗ್ಗಿಂದ ರಾತ್ರಿ ಪರ್ಯಂತ ಕೇಳ್ತೀರಾ? 1 ಗಂಟೆ ಸಾಕ ಕೇಳ್ತೀರಾ? ನಾನು ಹೇಳಿಕ್ ಸಿದ್ಧ, ಕೇಳಿಕ್ ಸಿದ್ಧಾರ, ನಾನು ಹೇಳಿಕ್ ಸಿದ್ಧ. ಒಂದು ಕೆಲಸ ಮಾಡೋಣ, ಬೆಳಿಗ್ಗೆ 8 ಕ್ಕೆಲ್ಲ ಕೂರೋಣ ಹೌದಾ? ಯಾಕಂದ್ರೆ ತೀರ್ಥ ಇಲ್ಲ ಬೆಳಿಗ್ಗೆ, ಯಾರು ಕಾಫಿ ಟಿಫಿನ್ ಸಪ್ಲೈ ಏನಿಲ್ಲ. ಇದೆಯಾ ಮಧ್ಯಾಹ್ನ? ಅಶಕ್ತರಿಗಿದೆ, ಅಶಕ್ತರಿಗಿದೆ ಹೌದಾ? ಸರಿ, ಶಕ್ತಿ ಬಂದ್ರೆ ಒಳ್ಳೇದೇ. ಇರ್ಲಿ, ನಾಳೆ ಅಂತೂ ಇಷ್ಟು ಕೆಲಸ ಮಾಡೋಣ, 1.5 ಗಂಟೆ 8 ಕ್ಕೆ ಶುರು ಮಾಡೋಣ. 1.5 ಗಂಟೆ ಮಾಡಿ 10 ನಿಮಿಷ ಬಿಡ್ತೇನೆ, 10-15 ನಿಮಿಷ ಚೂರು ಕಾಲುಗಾಡಿಸಿ ಬನ್ನಿ. 1/2 ಗಂಟೆ ಬಿಡೋಣ, ಪರವಾಗಿಲ್ಲ. ಮತ್ತು ಯಾವಾಗ? 10 ಗಂಟೆಗೆ ಕೊಡೋಣ. 1.5 ಗಂಟೆ ಪ್ರವಚನ, ಮತ್ತು 1/2 ಗಂಟೆ, ಮತ್ತು 1.5 ಗಂಟೆ. ಆ ಪ್ರಕಾರ ಮಾರನೇ ದಿನ ಬೆಳಿಗ್ಗೆ ದ್ವಾದಶಿ ಇನ್ನೇನು ಸ್ನಾನಕ್ಕೆ ಹೋಗೋ ಪರ್ಯಂತ ಮಾಡಲಿಕ್ಕೆ ನನಗಿಷ್ಟ ಇದೆ. ನೀವು ಕೊಡೋದಾದ್ರೆ ಕೊಡ್ಬೋದು, ಮಾಡೋಣವಾ? ಸಿಗಲ್ಲ ನೋಡ್ರಿ, ವಿಜಯರಾಯರ ಸನ್ನಿಧಾನ ವೈಕುಂಠ ಏಕಾದಶಿ ಎಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ನಿಮ್ಗೆ ಬರೋದೇನು ಬೇಸರ, ಕಾಲು ನೋವು ಬರುತ್ತೆ. ಬಂದರೆ ಬಂದೆ ರಕ್ಕೆ ಬಂದೆ, ಅದು ನಮ್ಗೆ ಯಾವಾಗ ಬಂದೇ ಬರುತ್ತೆ. ಕಾಲು ನೋವು ನಮಗೆ ಜನ್ಮಕ್ಕಿದ್ದಂತೆ, ಬೇಸರವೂ ಇದ್ದಂತೆ. ಬರಲಿ, ಓಡಿಸೋಣ, ಅದಕ್ಕೆ ನಾನು ಓಡಿಸ್ತೇನೆ, ನೋ ಪ್ರಾಬ್ಲಮ್. ಮತ್ತೆ ಎಲ್ಲ ಮಾಡೋದು ಸರಿಯಾ ಮಾಡಿ. ಮುಂದೆ ಹೇಳುತ್ತಾರೆ, ಮಾತೃಗರ್ಭಾಧಿಷ್ಠಾನ ಶೇಷಾರ್ಧ ಧೌತವಾಗುವ ತನಕ. ಶಬ್ದಗಳು ಚೆನ್ನಾಗಿ ನೋಡಿ, ಸ್ವಲ್ಪ ಕಿವಿ ಕೊಡಿ. ಏನು ಮಾತೃಗರ್ಭಾದಿ ಅಂದ್ರೆ? ತಾಯಿ ಹೊಟ್ಟೆಯಲ್ಲಿ ಹುಟ್ಟೋದು, ಹುಟ್ಟೋದು, ಹುಟ್ಟೋದು. ಈ ಕರ್ಮಗಳಿಗೆ ಹುಟ್ಟು ಕೊಡುವುದು ಎಷ್ಟುವರೆಗೆ? ನಾವು ಮಾಡಿದ ಕರ್ಮಗಳಿಗೆ ಹುಟ್ಟು 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 ಅಂತ ಎಷ್ಟುವರೆಗೆ? ಅಪರೋಕ್ಷ ಜ್ಞಾನ ಆಗೋ ಪರ್ಯಂತ. ಅಪರೋಕ್ಷ ಜ್ಞಾನ ಆದ ಮೇಲೆ ಕರ್ಮಗಳು ಹುಟ್ಟು ಕೊಡಲ್ಲ, ಅಂದ್ರೆ ನಾನಾ ಹುಟ್ಟಿಗೆ ಕಾರಣ ಆಗಲ್ಲ. ಅದು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮಾತೃಗರ್ಭಾಗಿ ಶೇಷ ಸ್ಥಾನ ಶೇಷ ಆರಬ್ಧ. ಶೇಷ ಆರಬ್ಧ ಆಗುತ್ತೆ, ಏನು ಪ್ರಾರಬ್ಧ ಶೇಷ ಏನಿರುತ್ತಲ್ಲ ಭೋಗ, ಅಪರೋಕ್ಷ ಜ್ಞಾನ ಆದ ಮೇಲೆ ಆವಾಗ ಬಿಡಲ್ಲಯ್ಯ ನಿಮ್ಮನ್ನ ಈ ಮಂತ್ರ. ಎಷ್ಟು ಕಾಲ ನಂಬಿ ಕೊಡ್ತಾ ಇದ್ದಾರೆ, ಧೌತವಾಗುವ ತನಕ ಆರಬ್ಧ ಪ್ರಾರಬ್ಧ ಶೇಷ ಧೌತವಾಗುವ ತನಕ. ಅಪರೋಕ್ಷ ಜ್ಞಾನ ಆಯಿತು, ಪ್ರಾರಬ್ಧ ಉಳಿಯಿತು, ಆ ಒಂದು ಜನ್ಮದಲ್ಲೇ ಕಳೀತಾರ? ಇಲ್ಲ, ಜನ್ಮ ಜನ್ಮಗಳು ಕೊಡ್ತಾರೆ, ಅಪ್ಪಳಿಸಿ ಹಾಕ್ತಾರೆ. ಅಲ್ಲಿ ಮಾಡುವ ಕರ್ಮದಿಂದ ಕರ್ಮ ಹುಟ್ಟಲ್ಲ, ಆದರೆ ಏನಂತೆ ದುಃಖ ಸುಖಗಳ ಅನುಭವ ಇದ್ದೇ ಇರುತ್ತೆ. ಅಪರೋಕ್ಷ ಜ್ಞಾನಿ ಆದರೂ ಭಗವಂತನ ಅಗಣನ ಘಟನ ಸಾಮರ್ಥ್ಯದಿಂದ ಎಲ್ಲ ಕೊಡ್ತಾರೆ. ಯಾಕೆ ಈ ಶಬ್ದ ಹೇಳಿದೆ ನೋಡಿ, ಅಪರೋಕ್ಷ ಜ್ಞಾನ ಆದ ಮೇಲೆ. ಅಪರೋಕ್ಷ ಜ್ಞಾನಕ್ಕಿಂತ ಮೊದಲು ಲಿಂಗ ದೇಹ ಗಟ್ಟಿ, ಅದರ ಎಫೆಕ್ಟ್ ಇರುತ್ತೆ ಹೌದ್ ತಾನೆ. ಈಗ ನಮಗೆ ಸುಖ ದುಃಖಗಳು ಮೋಹಗಳು ಯಾವುದರಿಂದ ಬರ್ತಾ ಇದೆ? ಲಿಂಗ ದೇಹದಿಂದ ಬರ್ತಾ ಇದೆ. ಅಪರೋಕ್ಷ ಜ್ಞಾನ ಆದ್ರೆ ಏನಾಗುತ್ತೆ? ಸುಟ್ಟಂತೆ ಆಗ್ಬಿಡುತ್ತೆ, ಅದರ ಎಫೆಕ್ಟೇ ಇರಲ್ಲ ಹೌದ್ ತಾನೆ. ಆದರೆ ಅಪರೋಕ್ಷ ಜ್ಞಾನ ಆದ ಮೇಲೆ ಮತ್ತು ಜನ್ಮಗಳು ಬರುತ್ತಲ್ಲ, ಆ ಜನ್ಮಗಳು ಬಂದಾಗ ಅವರು ಹುಟ್ಟಿದ ಅವರಿಗೆ ಮೋಹ ದುಃಖ ಸುಖಾದಿಗಳು ಇರುತ್ತಾ ಇಲ್ವಾ? ಇರುತ್ತೆ ಅಂದ್ರು. ಹೇಗ್ರಿ ಅಂದ್ರೆ, ಆ ಲಿಂಗ ದೇಹದ ಎಫೆಕ್ಟ್ ಇಲ್ಲದಿದ್ರು ಸ್ವಾಮಿ ಸಂಕಲ್ಪಕ್ಕೆ ಓದಿದೆ, ಎಸ್ ನಿನಗಿಷ್ಟ ಆಗಬೇಕು
ವಿಶೇಷವಾದ ಈ ಕ್ರಿಯೆಗಳನ್ನು ಹೇಳ್ತಾ ಇದ್ದಾರೆ. ಮಾತೃ ಗರ್ಭಾಧಿಷ್ಠಾನ ಶೇಷ ಆರಬ್ಧ ಧೌತವಾಗುವ ತನಕ ಇದೇ ಪ್ರಾಣ ಮಂತ್ರವೆಂದು. ಪ್ರಾಣ ದೇವರು ಮಾಡುವ ಮಂತ್ರ ಪ್ರಾಣ ಮಂತ್ರ, ನನಗೆ ಪ್ರಾಣ ಮಂತ್ರ, ಎಲ್ಲ ಪ್ರಾರ್ಥವನ್ನೇ ಕಳೆಯತಕ್ಕಂಥ ಮಂತ್ರ ಎಂದು ಪ್ರೀತಿಯಿಂದಲೇ ಜಪಿಸು ಧ್ಯಾನೋತ್ತರಿ. ಧ್ಯಾನದಲ್ಲಿ ಏನ್ ಹೇಳಿದ್ದಾರೆ ಆ ಧ್ಯಾನ ಶ್ಲೋಕ ನಾನು ಹೇಳಲ್ಲ, ಯಾಕೆಂದ್ರೆ ಯೋಗ್ಯರಾದವರಿಗೆ ಯೋಗ್ಯರಾದವರು ಉಪದೇಶ ಕೊಡುವುದು. ಮಂತ್ರ ಅದರ ಧ್ಯಾನ ಶ್ಲೋಕ ಎಲ್ಲ ಹೇಳೋದು ಪ್ರವಚನದಲ್ಲಿ ಹೇಳಲ್ಲ. ಯೋಗ್ಯರಾದವರು ಯೋಗ್ಯರಾದವರಿಂದ ಪಡ್ಕೊಂಡು ಧ್ಯಾನ ಶ್ಲೋಕಾದಿಗಳು ಹೇಳಬಹುದು, ಆ ಮಂತ್ರವನ್ನು ಪಡ್ಕೋಬಹುದು. ಅದನ್ನು ಹೇಳುತ್ತಾರೆ ಪ್ರೀತಿಯಿಂದಲೇ ಜಪಿಸು ಧ್ಯಾನೋಕ್ತರಿ. ಇದರಿಂದ ಏನಾಗುತ್ತೆ, ಪಾತಕ ನಿನಗಿಲ್ಲ, ಪಾಪ ಕೊಚ್ಚಿ ಹೋಗುತ್ತಂತೆ. ಕಾಲ ಕಾಲಕ್ಕೆ ಪುಣ್ಯ ವ್ರಾತ ಬಂದೊದಗುವುದು ಆನಂದಕ್ಕೆ, ಪುಣ್ಯದ ರಾಶಿ ಬಂದು ಬಿಡುತ್ತಂತೆ. ಏನು ನಿತ್ಯ ಹಂಸ ಮಂತ್ರವನ್ನು ಚಿಂತನೆ ಮಾಡುವವರಿಗೆ ಎಷ್ಟು ಒಮ್ಮೆ ಸತತ ಇಡೀ ಹಗಲು ರಾತ್ರಿ ಆ ಶ್ವಾಸದ ಮೇಲೇ ಗಮನ ಇಟ್ಟು ವಾಯುದೇವರು ಮಾಡಿಸ್ತಾ ಇದ್ದಾರೆ ಮಾಡಿಸ್ತಾ ಇದ್ದಾರೆ ಮಾಡಿಸ್ತಾ ಇದ್ದಾರೆ ಅಂದಾಗ ವಾಯುದೇವರ ಮೇಲೆ ಮನಸ್ಸು ಬರಬೇಕಲ್ಲ. ನೋಡಿ ಮನೆಯಲ್ಲಿ ಯಾರು ಕೆಲಸ ಮಾಡ್ತಾರೆ ಬೇಡ ಆಗಲ್ಲ, ಮನೆಯಲ್ಲಿ ರಾತ್ರಿ ಮಲ್ಕೊಂಡು ಇರ್ತೀರ, ಕಟ 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 ಸೌಂಡ್ ಬರ್ತಾ ಇರುತ್ತೆ, ಯಾವ್ದು ಹೆಗ್ಗಣ ಕಡಿತಾ ಇರುತ್ತೆ, ಅದ್ರ ಮೇಲೆ ಕಲ್ಲಿಟ್ಟಿರ್ತೀರ, ಗೊತ್ತು ನಿಮ್ಗೆ ಹೆಗ್ಗಣ ಬರುತ್ತೆ ಅಂತೇಳಿ ಕಲ್ಲಿಟ್ಟಿರ್ತೀರ. ಆದ್ರೂ ನೋಡಿ ಹೆಗ್ಗಣ ನೋಡಿದ್ರೆ ನಾವು ಬೈಕೋಬಾರದು, ಅದು ನೋಡಿದರೆ ಭಗವಂತನ ಎಂಥ ಗುಣ ಪ್ರಕಟ ಮಾಡ್ತಾ ಇದ್ದಾನೆ ಗೊತ್ತಾ. ನಾವು ಕಲ್ಲಿಟ್ಟರು ಕೂಡ ಸತತ ಪ್ರಯತ್ನ ಮಾಡುತ್ತೆ ನೋಡಿ ಸಾಯೋ ಪರ್ಯಂತ, ಅದು ಕಡಿಬೇಕು ಅಂತ ಕಟ್ಟ 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 ರಾತ್ರಿ ಇನ್ನೇನು ಬೆಳಗಿನ ಜಾವ ನಾವು ಎದ್ರೆ ನಿಲ್ಸುತ್ತೆ, ರಾತ್ರಿ ಎಲ್ಲ ಕಡಿಯುತ್ತೆ. ಆ ಥರ ನಾವು ಸಾಧನೆ ಮಾಡ್ತಾ ಇದೀವ, ಭಗವಂತನ ಚಿಂತನೆ ಮಾಡ್ತಾ ಇಲ್ಲ. ಯಪ್ಪ ಅದನ್ನು ನೋಡಿ ಗುರು ತಿಳ್ಕೋಬೇಕು, ಯಾರು ಅವಧೂತ ತಂದುಕೊಂಡಂತೆ ನಾವು ಹೆಗ್ಗಣ ನೋಡಿ ಮಾಡೋಣ. ಹೆಗ್ಗಣದಲ್ಲಿ ಎಂಥ ಗುಣ ಇದೆ, ಗುಣ ತಿಳ್ಕೊಂಡು ಗುಣಗ್ರಹಿಗಳ ಅದು ಹೇಳ್ತಾ ಇದ್ದಾರೆ. ಪಾತಕ ನಿನಗಿಲ್ಲ ಪುಣ್ಯ ವ್ರಾತ ಬಂದೊದಗುವುದು ಆನಂದಕ್ಕೆ, ಶಿತಾಂಶುರವಿಹಸ್ತ ವಿಜಯ ವಿಠಲಯ್ಯ. ಏನ ಹಸ್ತ ಶಿತಾಂಶು ರವಿಹಸ್ತ ಕೇಳ್ತಾರೆ. ನಾವು ಇಲ್ಲಿ ಚಿಂತನೆ ಮಾಡಿದ್ರೆ ಪುಣ್ಯ ಬರುತ್ತೆ ಎಂದು, ಪುಣ್ಯ ಎಷ್ಟು ಬರುತ್ತೆ ಅಂದ್ರೆ ದೇವರು ತನ್ನ ಎಲ್ಲಾ ಕೈಗಳಿಂದ ಪುಣ್ಯ ಕೊಡ್ತಾನೆ. ಎಷ್ಟು ಕೈಗಳಿವೆ ದೇವರಿಗೆ ಅಂದ್ರೆ ಸೂರ್ಯ ಕಿರಣಗಳಂತೆ ದೇವರಿಗೆ ಕೈ ಇದೆ. ಸೂರ್ಯ ಕಿರಣಗಳೆಷ್ಟು ಸಹಸ್ರ ಹೊತ್ತಾನೆ, ಸಾವಿರ ಕೈಗಳಿಂದ ಕೊಡುತ್ತಾನೆ. ಅದೇ ಪುರುಷ ಅಂತ ಹೇಳಿದ್ದು ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರ ಪಾದ, ಪಾದಗಳು ಸಾವಿರ, ಕೈಗಳು ಸಾವಿರ, ಕಣ್ಣುಗಳು ಸಾವಿರ, ತಲೆಯು ಸಾವಿರ. ಏನು ಲೆಕ್ಕ ತಪ್ಪಿತಲ್ಲ, ಸಾವಿರ ತಲೆ ಆದ್ರೆ ಕಣ್ಣೆಷ್ಟಿರ್ಬೇಕ್ರಿ, ಎರಡು ಸಾವಿರ ಇರ್ಬೇಕು, ಒಂದೇ ಸಾವಿರ ದೇವ್ರ ಒಂದೇ ಕಣ್ಣ. ಒಂದು ತಲೆಗೆ ಎಷ್ಟು, ಎರಡು ಕೈ ಪ್ರಕಾರ ಎಷ್ಟು ಕೈಗಳಿರ್ಬೇಕು, ಎರಡು ಸಾವಿರ ಕೈ, ಎರಡು ಸಾವಿರ ಪಾದ ಇರಬೇಕು. ಏನು ವೇದಕ್ಕೆ ಮ್ಯಾಥಮೆಟಿಕ್ಸ್ ಸರಿ ಬರೋಲ್ಲ ಅಂದ್ರೆ ಅದಕ್ಕೆ ಆಚಾರ ಹೇಳ್ತಾರೆ ಸಹಸ್ರ ಶಬ್ದ ಅನಂತವಾಚಿ, ಅನಂತವನ್ನು ಹೇಳುತ್ತೆ. ಅದರಿಂದ ಅಂದ್ರೆ ಏನಾಯಿತು, ಈ ಒಂದು ಮಂತ್ರವನ್ನ ಜಪ ಅಂದರೆ ಏನು, ಸದಾಕಾಲ ವಾಯುದೇವರು ನನ್ನಲ್ಲಿ ಮಾಡ್ತಾ ಇದ್ದಾರೆ ಅಂತ ಗಮನ ಗಮನವನ್ನು ನೋಡುತ್ತಾ ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಅನಂತ ಕೈಗಳಿಂದ ಪುಣ್ಯ ಕೊಡುತ್ತಾನೆ ಭಗವಂತ. ಇದು ಯಾವಾಗ, ಪ್ರತಿಯೊಂದು ಮಂತ್ರ ಜಪ ಮಾಡುವಾಗ ಹಂಸ ಮಂತ್ರವು ಒಟ್ಟೊಟ್ಟಿಗೆ ಜಪ ಆಗ್ತಾ ಇದೆ ಅಂತ ಚಿಂತನೆ ಮಾಡು. ಅದಕ್ಕೆ ಹೇಳ್ತಾ ಇದ್ದಾರೆ ಇದು ಹೇಗೆ ಆ್ಯಡ್ ಮಾಡಬೇಕು ಗೊತ್ತಿಲ್ಲ ನಮ್ಗೇನು, ಬೆಳಿಗ್ಗೆದ್ದು ಹಂಸ ಮಂತ್ರ ಅಷ್ಟಮಹಾಮಂತ್ರಗಳಲ್ಲಿ ನಮಗೂ ಬರುತ್ತೆ, ಅದನ್ನು ಮಾಡೋಣ, ಎಷ್ಟು ಹತ್ತು ಮಾಡೋಣ, ನಂತರ ಹಂಸ ಮಂತ್ರದ ಚಿಂತನೆಯೇ ಇಲ್ಲ. ಹಾಗೆ ಮಾಡಬೇಡ, ಆಚಮನ ಮಾಡುವಾಗ ವಾಯುದೇವರು ಜಪ ಮಾಡಿಸ್ತಾ ಇದ್ದಾರೆ ಅಂತ ಚಿಂತನೆ ಮಾಡಿ ಆಚಮನೆ ಮಾಡಿ ಅದಕ್ಕೆ ಅನಂತ ಪಟ್ಟು ಫಲ ಬರುತ್ತೆ. ಈ ರಹಸ್ಯ ಗೊತ್ತಿಲ್ಲ, ಅದು ಬಿಚ್ತಾ ಇದ್ದಾರೆ. ಏನದು, ಪಾತಕ ನಿನಗಿಲ್ಲ ಕಾಲ ಕಾಲಕ್ಕೆ ಅಂದ್ರು, ಅಲ್ಲ ಕಾಲ ಕಾಲಕ್ಕೆ ಹಂಸ ಮಂತ್ರ ಜಪ ಮಾಡ್ತೀವ, ಅಧಿಕಾರ ಇರೋದೇ ಹತ್ತು, ಎಷ್ಟು ಬೇಕು 10 ಸೆಕೆಂಡ್ ಸಾಕು, ಆದ್ಮೇಲೆ ಕಾಲ ಕಾಲಕ್ಕೆ ಹಂಸ ಮಂತ್ರ ನಾವೇ
ಪುಣ್ಯ ವ್ರಾತ ಬಂದು ಒಂದು ವ್ರಾತ ಅಂದ್ರೆ ಪುಣ್ಯದ ರಾಶಿ ಬರುತ್ತೆ. ಅದು ಹೇಗ್ರಿ ಅಂದ್ರೆ ಆಚಮನೆ ಮಾಡುವಂತಕ್ಕೆ ನನ್ನೊಳಗೆ ಹಂಸಮುದ್ರ ನಡೀತಾ ಇದೆ, ವಾಯುದೇವರು ಮಾಡಿಸ್ತಾ ಇದ್ದಾರೆ, ಗೋವಿನ ತಗೊಳ್ಳ್ರಿ ಆಚಮನೆ ಮಾಡಿದಕ್ಕೆ ಅನಂತ ಫಲ. ಹತ್ತು ಗಾಯತ್ರಿ ಮಾಡ್ತೀರಾ, ಮಾಡುವ ಕಾಲಕ್ಕೆ ಹಂಸಮಂತ್ರ ಜಪವನ್ನು ಚಿಂತನೆ ಮಾಡಿ ಗಾಯತ್ರಿ ಮಾಡಿ ಅದಕ್ಕೆ ಅನಂತ ಫಲ. ಹಾಗಾದ್ರೆ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಹೆಜ್ಜೆ ಇಟ್ಟರೆ ಯಜ್ಞದ ಫಲ, ಆ ಯಜ್ಞದ ಫಲಕ್ಕೆ ವಾಯುದೇವರು ಶ್ವಾಸ ಕಾರ್ಯ ಮಾಡಿಸ್ತಾ ಇದ್ದಾರೆ ಎಂದು ಚಿಂತನೆ ಮಾಡತಾ ಹೆಜ್ಜೆ ಇಟ್ಟರೆ ಯಜ್ಞದ ಅನಂತ ಫಲ. ಹಾಗಾದ್ರೆ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಮಾಡತಕ್ಕ ಸಕಲ ಕಾರ್ಯಗಳು ಸಕಲ ಕಾಲಗಳಲ್ಲಿ ವಾಯುದೇವರು ಮಾಡಿಸ್ತಾ ಇದ್ದಾರೆ, ವಾಯುದೇವರು ಮಾಡಿಸ್ತಾ ಇದ್ದಾರೆ ಅಂತ ಒಳಗಿರುವ ಶ್ವಾಸ ಮಂತ್ರದ ಗಾಳಿ ಹೋಗೋದು ಬರೋದರಲ್ಲಿ ಮನಸ್ಸಿಟ್ಟು ಪ್ರತಿಯೊಂದು ಕಾರ್ಯ ಮಾಡಿದರೆ ಕಾಲ ಕಾಲಕ್ಕೆ ಪುಣ್ಯ ವ್ರಾತ ಬಂದೊದಗುವುದು ಆನಂದಕ್ಕೆ ಏನು ಆನಂದ ಸ್ವಲ್ಪ ಕೆಲಸ ಮಾಡಿದರೆ ನಾವು ಹತ್ತು ಜಪ ಮಾಡಿದರೆ ಸಂತೋಷ ಆಗುತ್ತೆ ಅದು ಅನಂತ ಪಟ್ಟು ಪುಣ್ಯ ಬಂದರೆ ವಿತೌಟ್ ಎನಿ ಎಫರ್ಟ್ ಎಷ್ಟು ಚೆನ್ನಾಗಿದೆ. ಅವಾಗ ಏನಾಗುತ್ತೆ, ಅಪ್ಪ ವಾಯುದೇವರು ಮಾಡಿಸ್ತಾ ಇದ್ದಾರೆ ಅಂತ ಚಿಂತನೆ ಮಾಡಿ ಆ ಕರ್ಮ ಮಾಡಿದ್ರೆ ಅನಂತ ಫಲ. ಜೊತೆಗೆ ಆ ವಾಯುದೇವರೊಡನೆ ಯಾರಿದ್ದಾರೆ, ಅನಂತ ರೂಪಿ ಭಗವಂತ ನಿಂತಿದ್ದಾನೆ ಅಂತ ತಿಳಿದು ಹಿಂದೆ ಹೇಳಿದ್ರಲ್ಲ ಅದು ಎಲ್ಲ ಸೇರಿಸಿ ಇಲ್ಲಿ ಅನಂತ ರೂಪಿ ಭಗವಂತ ವಾಯುದೇವರಲ್ಲಿ ನಿಂತು ಈ ಕಾರ್ಯ ಮಾಡಿಸ್ತಾ ಇದ್ದಾರೆ ಅಂತ ಕೆಳಗಡೆ ಅವಾಗ ಅನಂತ ಇಂದು ಆನಂದ ನಿಮಿಷ ಕಂಪ್ಯೂಟರ್ ಜಾಮ್ ಆಗಿಬಿಡುತ್ತೆ, ಕೌಂಟ್ ಮಾಡಲಿಕ್ಕಾಗಲ್ಲ ಅಷ್ಟು ಪುಣ್ಯ ಬರುತ್ತೆ. ಮತ್ತೆ ಹೇಳ್ಕೊಂಡಿದ್ದೀರಲ್ಲ ಮಾಡಬೇಕೋ ಬಿಡಬೇಕೋ ಹೋಗ್ತಾನೆ ಹೇಳ್ಕೊಂಡಿದ್ದೀವಿ ಒಳ್ಳೇದು ಬಂತು ಆದಮೇಲೆ ಅಯ್ಯೋ ಇದೆಲ್ಲ ದೇವತೆ ಬಿಡಿಕೆ ಇದು ನಮ್ಮಂಥವರಿಗಲ್ಲ ಇನ್ಯಾರಿಗೆ ವಿಜಯರಾಯನಂತ ದೊಡ್ಡವರಿಗೆ ಮತ್ತೆ ನೀನು ನಾನು ಏನು ಮಾಡಲ್ಲ ಅಂತೇನು ಹೋಯ್ತದೆ. ಪ್ರತಿಯೊಂದು ಕರ್ಮ ಆಗುವಾಗ ಆದಷ್ಟು ವಾಯುದೇವರು ಹೀಗೆ ಮಾಡಿಸ್ತಾ ಇದ್ದಾರೆ ಅಂತ ಚಿಂತನೆ ಮಾಡಬಾರ್ದ, ಅದು ಕೂಡ ಆಗಲ್ವಾ. ಅದ್ರ ಜೊತೆಗೆ ಅನಂತರು ಭಗವಂತ ಇದ್ದಾನೆ ಅವನ ಪೂಜಾ ಇದು ಅಂತ ಚಿಂತನೆ ಮಾಡಿದರೆ ಎಂಥ ಫಲ ಬರುತ್ತೆ. ಅವಾಗ ಮತ್ತು ಪ್ರಶ್ನೆ, ಇವೆಲ್ಲ ರಹಸ್ಯಗಳು ನೀವು ಮೈಕ್ ಮುಂದೆ ಕೂತು ಬಿಚ್ಚಿಬಿಟ್ರೆ ಏನು ಗತಿ ಅಲ್ವಾ. ಶಾಸ್ತ್ರ ಪ್ರಮೇಯ ರಹಸ್ಯಗಳನ್ನ ಬಿಚ್ಚಿ ಬಿಸಾಡದಿರು ಅಂತ ಹೇಳ್ತಾರಲ್ಲ, ಹೀಗೆ ಮಾಡ್ತಾ ಇದ್ದೀರಲ್ಲ ಮತ್ತೆ ಪಾಪ ಬರಲ್ಲ ಅಂದ್ರೆ ಬರಲ್ಲ. ಯಾಕೆ ಸಂಕಲ್ಪ ಮಾಡೋ ಕಾಲಕ್ಕೆ ಇಟ್ಕೊಂಡಿರ್ತೀವಿ ಪ್ರವಚನಕಾರರು ನಾವು ಯೋಗ್ಯವಾದವರಿಗೆ ಸೇರಲಿ ಹರಿಯೇ ಅಂತ ಹೇಳ್ತಾ ಇದ್ವಿ. ಯಾಕೆ ಅಂದರೆ ಮೈಕ್ ಮುಂದೆ ಕೂದು ಹೇಳಿದರೂ ಕೂಡ ಅರ್ಧ ಜನ ಕೊಡೋ ಕಾಲಕ್ಕೇನೆ ಸಮಾಧಿಗೆ ಹೋಗಿರ್ತಾರೆ, ಗ್ಯಾರಂಟಿ ಅಲ್ವಾ. ಏನು ಪ್ರಾಬ್ಲಮ್ ಇಲ್ಲ, ಕೇಳಿ ಅವರೇನೋ ಅನ್ಕೊಳ್ತಾರೆ ಅನ್ನೋದು ಡೌಟು ಇಲ್ಲ. ಇನ್ನ ಅರ್ಧ ಜನದಲ್ಲಿ ಅರ್ಧ ಜನ ಕೇಳಿದ ಮೇಲೆ ಆಚಾರ್ಯ ಅದ್ಭುತವಾದ ಮುಂದೇನು ನಾವು ಮರ್ತೇ ಹೋಗ್ತೀವಿ ಹೇಳಬೇಕಾಗಿಲ್ಲ ತಾತ್ಪರ್ಯ ಅಲ್ಲೇ ಇದು ನಾವು ಮಾಡಲ್ಲ ಅಂತ ಕೇಳೋ ಕಾಲ ಫಿಕ್ಸ್ ಆಗಿ ಹೇಳ್ಬಿಟ್ಟಿದ್ದಾರೆ. ಇನ್ನ ಉಳಿದ ಅರ್ಧ ಕಾಲಿನ ಅರ್ಧ ಇದೇನೋ ಮಾಡಿದ್ರೆ ಚೆನ್ನಾಗಿರುತ್ತೆ, ನೀವು ಆಶೀರ್ವಾದ ಮಾಡ್ಬೇಕು ಆಚಾರ್ಯ, ಅದನ್ನ ನಮ್ಮಿಂದ ಆಗಲ್ಲ, ನಾವು ಪ್ರಯತ್ನ ಮಾಡಲ್ಲ, ಕೇವಲ ನಿಮ್ಮ ಆಶೀರ್ವಾದದ್ದೇ ಆಗುತ್ತೆ, ನಾವು ಅಂತ ಪ್ರಯತ್ನ ಮಾಡಲ್ಲ ಅಂತ. ಕೊನೆಗೆ ಶತಾಯು ಗತಾಯು ಒಳ್ಳೇದು ಸಿಕ್ಕಿದೆ ಈ ಜನ್ಮಕ್ಕೆ, ಇಷ್ಟು ಚೆನ್ನಾಗಿದೆ ವಿಜಯರಾಜ್ ಕೊಟ್ಟಿದ್ದಾರೆ ಅಂತ ಮನಸ್ಸು ಕರಗಿ ಬಾಯಿ ಮುಚ್ಚಿಕೊಂಡು ಯಾರಿಗೆ ಹೇಳದೆ ಒಬ್ಬರೇ ಕೂತು ಸರಸರ ಸರನೇ ಅನುಷ್ಠಾನ ಮಾಡೋರಿಗೆ ವಿಜಯರಾಜ್ ತಲುಪಿಸುತ್ತಾರೆ. ಅದಕ್ಕೆ ಪ್ರವಚನಗಳು ಹೊರಟಿದ್ದು. ಹಾಗಾದ್ರೆ ಮಿಕ್ಕವರೆಲ್ಲ ಹಾಡಾಗ್ತಾರೆ ಅಂತೀರಾ ಅಂದ್ರೆ ಇಲ್ಲ. ಹಾ ಅವರು ಸಮಾಧಿ ಸ್ಥಿತಿಯಲ್ಲಿ ಕೂತಿದ್ರು ಹಾಗೆ ಕುಡಿಸಿ 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 ಪ್ರವಚನಕ್ಕೆ ಬಂದು ಕೂಡಲೇ ಜಂಪು ಬರ್ತಾ ಇರುತ್ತೆ. ಆದರೆ ಇಲ್ಲಿ ಕೂತು ಅದು ನಿದ್ದೆ ಮಾಡಿದಕ್ಕೆ ಚೂರು ಪುಣ್ಯ ಕೊಡ್ತಾರೆ ಭಗವಂತ, ಎಲ್ಲೋ ಮಾಡಿದ್ರೆ ಇಲ್ಲಾದ್ರೂ ಕೂತರಲ್ಲ ಅಂತ ಕೊನೆಗೆ ನಿದ್ದೆ ಇಲ್ಲದೆ ಪ್ರವಚನಕ್ಕೆ ಹೇಳುವ ಸ್ಥಿತಿಗೆ ಬರ್ತಾರೆ. ಆ ಕೇಳಿದವರು ಚೂರು ಕೇಳಿ ಬಿಡುವಂತಹ ಸ್ಥಿತಿಯಿಂದ ಹಿಡ್ಕೊಂಬೋ ಸ್ಥಿತಿಗೆ ಕೊನೆಗೆ ನಾವು ಮಾಡೋಣ ಅನ್ನೋ ಸ್ಥಿತಿಗೆ ಬಂದೇ ಬರ್ತೀರ. ಅದರಿಂದ ನೀವು ಎಂತ ಸ್ಥಿತಿಯಲ್ಲಿದ್ದು ಕೇಳೋದೊಂದು ಬಿಡಬೇಡಿ, ಕೊನೆಗೆ ಅನುಷ್ಠಾನ ಬರುತ್ತೆ. ಅದರಿಂದ ಯಾರನ್ನೂ ಡಿಸ್ಕಾರ್ಡ್ ಮಾಡಿಲ್ಲ, ಎಲ್ಲರಿಗೂ ಒಳ್ಳೆದಾಗುತ್ತೆ, ಅವರವರ ಹಂತಕ್ಕೆ ತಕ್ಕಂತೆ ಸೇರುತ್ತಾದ್ದರಿಂದ ರಹಸ್ಯ ಬಿಚ್ಚಿ ಬಿಸಾಡಿದವು ಅಂತ ನಮಗೆ ದೋಷ ಇಲ್ಲ. ಯಾಕೆ ಸಂಶಯ ಬರುತ್ತೆ, ದಾಸರಾಯರೇ ಹೇಳ್ತಾರೆ ರಹಸ್ಯವನ್ನು ಬಿಚ್ಚಿ ಬಿಸಾಡಲಿರು ಅಂತಾರೆ. ಎಲ್ಲಿ ಬಿಚ್ಚಿ ಬಿಸಾಡುವ ಶಬ್ದ ಪ್ರಯೋಗ ಅಂದರೆ ಆಚಾರ ಶಾಸ್ತ್ರದ ಮೇಲೆ ನಂಬಿಕೆಯೇ ಇಲ್ಲದೆ ಇರುವಂತಹ ಜನಗಳ ಮುಂದೆ ಬಿಚ್ಚಿ ಬಿಸಾಡದಿರು, ಆಚಾರ್ಯ ಪಾದಕ್ಕೆ ಎರಗಿದ
ಅಧ್ಯಾಪಕರೆಲ್ಲ ತೀರ್ಮಾನ ಮಾಡಿದ್ರು. ಎಷ್ಟು ಸಲ ಹೇಳಿದ್ರು, ಎಷ್ಟು ಸಲ ಹೇಳಿದ್ರು ಕೂಡ ಆ ಹುಡುಗನಿಗೆ ಏನೂ ಹೇಳ್ತಾ ಇಲ್ಲ. ಕೊನೆಗೆ ಕುಲಪತಿಗಳಿಗೆ ಬಂದು ಹೇಳಿದರು, ಕುಲಪತಿಗಳಿಗೆ ಈ ವಿದ್ಯಾರ್ಥಿಗೆ ಏನೂ ಬರಲ್ಲ ಸ್ವಾಮಿ, ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ, ಶತಾಯು ಗತಾಯು ಪ್ರಯತ್ನ ಮಾಡಿ ಈ ಹುಡುಗನಿಗೆ ಏರಲ್ಲ ಅಂತಾಯಿತು. ಅವಾಗ ಕುಲಪತಿಗಳು ಹೇಳಿದರು, ಹೌದಾ ಇವನಿಗೇನು ಏರಲ್ಲ? ಮತ್ತೆ ಮಾತಾಡಿ. ಅವಾಗ ಅವ್ರು ಕೇಳಿದ್ರಂತೆ, ಏರಲ್ವಾ ಏನು? ಇಲ್ಲ ಸ್ವಾಮಿ, ನಾವೆಲ್ಲ ಪ್ರಯತ್ನ ಮಾಡಿದ್ವಿ ಆಗಲ್ಲ. ಹೌದಾ, ಆ ಹುಡುಗ ನನ್ನ ಹತ್ರ ಬಿಡಿ. ಆ ಹುಡುಗರು ತಮ್ಮ ಹತ್ರ ಇಟ್ಕೊಂಡ್ರು. ಆದ್ರೆ ಏನ್ ಮಾಡಿದ್ರು, ಒಂದೊಂದು ಪಂಕ್ತಿ ಆ ಹುಡುಗನಿಂದ ಬರೋ ಪರ್ಯಂತ ನೂರು ಸಲ ನೂರು ಸಲ ಹೇಳಿ ಅವನಿಗೆ ಬರ್ತಾನೇ ಇಲ್ಲ. ಅವನೇನಂತಾನೆ, ನಂಗೆ ಬರಲ್ಲ. ಯಾಕೆ ಬರಲ್ಲ, ಯಾಕೆ ಬರಲ್ಲ? ಹಾಗೆ ಪ್ರಯತ್ನ ಮಾಡಿಸಿ ಆ ಹುಡುಗನಿಂದ ಒಳ್ಳೆ ಅನುವಾದ ಮಾಡಿಸಿದ್ರು. ಜಗತ್ತೆಲ್ಲ ಆಶ್ಚರ್ಯ ಪಡುತ್ತು, ಹೌದಾ ಈಗೂ ಪ್ರಯತ್ನ ಮಾಡಿ ಒಬ್ಬರನ್ನ ಪಂಡಿತರನ್ನ ಮಾಡಬಹುದಾ ಅಂತ. ಆ ಕುಲಪತಿಗಳ ಹೆಸರೇನು ಗೊತ್ತಾ? ವಿದ್ಯಾಮಾನ್ಯ. ಹರಿಮಾರಿನಲ್ಲಿರುವ ವಿದ್ಯಾರ್ಥಿ ಆದದ್ದು ನಡೆದ ಘಟನೆ. ಸ್ವಾಮಿಗಳು ಪಕ್ಕದಲ್ಲಿ ನಾನು ಇದ್ದು ಆಗ ಪಕ್ಕದಲ್ಲಿ ಕೂಡಿಸಿಕೊಂಡು ಅವನಿಗೆ ಹೇಳಿದ್ರೆ ಬರ್ತಾ ಇಲ್ಲ ಅಂತ ಬರೆಸ್ತಾ ಬರೆಸ್ತಾ. ಒಂದು ಕಡೆ ಬೆನ್ನು ಬಗ್ಗೋಗಿದೆ, ಬೆನ್ನು ಬಗ್ಗೋಗಿದೆ, ಇನ್ನೊಂದು ಕಡೆ ಸ್ವಲ್ಪ ಹೆಚ್ಚೊತ್ತು ಪುಸ್ತಕದ ಮೇಲಿಟ್ಟು ಓದಿದ್ರೆ ತಲೆನೋವು ಬರ್ತಾ ಇದೆ. ಹೇಳ್ತಾ ಇದೆ, ಆಚಾರ್ಯ ಚೂರು ಓದಿದ ತಲೆನೋವು ಬರುತ್ತೆ, ಮಲಗ್ತೇನೆ ಅಂತ. ನಮಗೆ ಮಲಗಿದ್ರೆ ಸಾಕು ಅಂತ ತಿರುಗೋಸ್ಕರ ಸ್ವಾಮಿ ಹೀಗೆ ಮಲಗಿದ ಕೂಡಲೇ ಚೂರು ಹೊರಗೆ ಬಂದ ಕೂಡಲೇ ಬನ್ನಿ. ಯಾವಾಗ ಮಲಗಿದ್ರು, ಯಾವಾಗ ಎದ್ದರು, ಯಾವಾಗ ಇದು ಮಾಡಿದ್ರು ಅರ್ಥವೇ ಆಗಲ್ಲ. ಅಂಥ ಅದ್ಭುತವಾದವರು. ಯಾಕೆ ಹೇಳಿದೆ ಈ ಥರ ಸತತ ಚಿಂತನೆ, ಸತತ ಚಿಂತನೆ. ನಾನು ನೋಡಿದ್ದೆ ಅವರನ್ನು, ಏನು ಹಗಲು ರಾತ್ರಿ, ರಾತ್ರಿ ಯಾವಾಗ ಮಲಗಿದ್ರೆ ಗೊತ್ತಿಲ್ಲ. 2 ಗಂಟೆಗೆ ಎದ್ದೆ ಬಂದರು ಆ ಪರಿವಾರದಲ್ಲಿ ಅವರ ದೀಪ ಕೋಣೆ ದೀಪ ಬೆಳಗ್ತಾ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಪುಸ್ತಕ ತೆಗೆದು ನೋಡು. ನಾ ಒಂದು ತಿಂಗಳೇ ಇದು ಹೆಚ್ಚು ಕಾಲ ಇದ್ದಿಲ್ಲ, ನಾ ಅದಮಾನ ಶಿಷ್ಯ ಅವರ ಗುರುಗಳ ಫಲ ವಿದ್ಯಾಮಾನ್ಯರು. ಒಂದು ತಿಂಗಳ ಕಾಲ ಪರಿವಾರದಲ್ಲಿ ಸ್ವಾಮಿಯನ್ನು ಕೇಳಿಕೊಂಡು ವಿದ್ಯಾಮಾನ್ಯರ ಸೇವಾ ಮಾಡಿಕೊಂಡು ಇರ್ತೀವಿ ಸ್ವಾಮಿ, ಸ್ವಲ್ಪ ಅವರಿಂದ ಪಾಠ ಕೇಳ್ತೀನಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದಕ್ಕೆ ಹೌದ್ರಿ ಅಂದರು. ಅವರು ನನ್ನ ಪಾಠ ಕೇಳ್ತೀರಾ, ಏನು ಕೇಳ್ತೀರಾ ಅಂತ ಕೇಳಿ ಪಾಠ ಮಾಡುತ್ತಾ ಆ ಕಾಲಕ್ಕೆ ನೋಡಿದ್ರು. ಆ ಒಂದು ತಿಂಗಳ ಕಾಲ ಅವರ ಪ್ರಭಾವ ನನ್ನ ಮೇಲೆ ಅಷ್ಟು ಬೀರಿತ್ತು, ಅಷ್ಟು ಬೀರಿತ್ತು. ಆ ರೀತಿಯಲ್ಲಿ ಸತತ ಪ್ರಯತ್ನ ಅವಾಗಿಸ್ತು. ಓ, ಸಾಧನೆ ಅಂದರೆ ಹೀಗೆ ಮಾಡಬೇಕು ಅನಿಸ್ತು. ಅಂತಹ ಚೇತನ, ಅಂತಹ ಅದ್ಭುತ ಚೇತನ. ಅದಕ್ಕೆ ನಾವು ಕೂಡ ನಮಗೆ ಅಷ್ಟು ಬೇಡ, ಚೂರಾದ್ರೂ ಮಾಡಬೇಡಿ. ಕೈಗೆ ಸಿಕ್ಕಿದ್ದನ್ನು ಸಾರ್ಥಕ ಮಾಡ್ಕೊಬೇಡವೆ. ಸೋಮನೆ ಕೇಳಿಬಿಟ್ರೆ ಏನು ಉಪಯೋಗ? ಏನು ಗಂಟೆ ನೋಯ್ತಪ್ಪ ಬೆಳಿಗ್ಗೆಯಿಂದ ರಾತ್ರಿ ಬರೆಯುವಂತ ಪ್ರತಿಯೊಂದು ಕೆಲಸ ಮಾಡುವಾಗ ನೀವೇನು ಮಾಡ್ತಾ ಇದ್ದಲ್ಲ? ವಾಯುದೇವರು ನೆನಪಿಟ್ಟುಕೊಂಡು ವಾಯುದೇವರು ಅಂಶಮಂತ ಜಪ ಮಾಡ್ತಾ ಇದ್ದಾರೆ. ಆ ಮಹಾನುಭಾವರೊಳಗೆ ಅನಂತ ರೂಪಾತ್ಮಕ ಭಗವಂತನಿಂದ ಮಾಡಿಸ್ತಾ ಇದ್ದಾನೆ. ಅವರ ಸನ್ನಿಧಾನದಲ್ಲಿ ಊಟ ಮಾಡ್ತಾ ಇದ್ದೇನೆ, ಅವರ ಸನ್ನಿಧಾನದಲ್ಲಿ ಆಚರಣೆ ಮಾಡ್ತಾ ಇದ್ದೇನೆ, ಅವರ ಸನ್ನಿಧಾನದಲ್ಲಿ ಸ್ನಾನ ಮಾಡ್ತಾ ಇದ್ದೇನೆ. ಒಂದೊಂದಕ್ಕೂ ಅನಂತ ಫಲ ಆಗಿದೆ. ಯಾಕೆ ಮಾಡಬಾರ್ದು, ಯಾರು ಮಾಡ್ಕೋಬಾರ? ಇದು ನಂದಲ್ಲ, ಗ್ಯಾರಂಟಿ ಕಾರ್ಡ್ ವಿಜಯ ಕೊಡ್ತಾರೆ. ಯಾಕೆ ಮಾಡ್ಕೋಬಾರ್ದು? ಅನುಷ್ಠಾನಕ್ಕೆ ತರಬೇಕಲ್ಲ. ಕೇಳಿ ಕೇಳಿ ಸತ್ತು ಹೋಗದೆ, ಕೇಳುವುದರಲ್ಲೇ ಕಾಲವ ಕಳೆದೆ ಮಾಡುವುದೆಂದು ಹೇಳಲು ಪ್ರಾಣಿ ಅಂತ ಹೇಳ್ತಾರೆ. ಆ ಥರ ನೀವಂಥವರಲ್ಲ. ಸೊ ಇವಾಗ ಏನಿದೆ ಕಾರ್ಯಕ್ರಮ ನೆಕ್ಸ್ಟು? ಆದ್ಮೇಲೆ ತೀರ್ಥ ಪ್ರಸಾದ, ಮತ್ತೆ ಆ ಮಂಗಳಾರತಿ ನೋಡೋ ಕಾಲಕ್ಕೂ ವಾಯುದೇವರು ಮಾಡಿಸ್ತಾ ಇದ್ದಾರೆ ಅಂತ ನೋಡ್ಬೋದಾ? ಊಟ ಮಾಡೋ ಕಾಲಕ್ಕೂ ಮಾಡ್ಬೋದಾ? ನಂದಲ ವಾಯು ಹೇಳ್ತಾರೆ, ಕಾಲ ಕಾಲಕ್ಕೆ ಚಿಂತನೆ ಮಾಡಿ ಮಾಡೋಣ. ಊಟ ಸಂಧ್ಯಾ ವಂದನೆ ಗುರುಮಂತ್ರ ತಿರುಗೋದು ಏನೇನು ಮಾಡ್ತೀರಾ ಆ ಕಾಲಕ್ಕೆ? ಇದು ಆ್ಯಡ್ ಮಾಡ್ಕೊಬೋದಾ? ಮಾಡ್ಕೊಳ್ಳ, ಮಾಡ್ತೀರಾ? ಅದರಲ್ಲಿ ಕೂತಿರೋದೇ ಸೆಂಟರ್ ಅಲ್ಲಿ ಏನಿದೆ ಚಕ್ರಾಪ್ರ ಮಂಡಲದಲ್ಲಿ ಗೃಣಿ ಅಂತ. ಆ ಗೃಣಿ ಇಲ್ಲೇ ಹೇಳಿದ್ರು ನೋಡಿ, ಚಕ್ರಾಪ್ರ ಮಂಡಲದಲ್ಲಿ ಇಟ್ಟು ಅಂದ್ರು. ಎಲ್ಲಿಡಬೇಕು? ವಾತ ಖರ್ಜೋದ ಗುರು ಇವರಲ್ಲಿಟ್ಟು. ಆ ವಾತ ಖರ್ಜೋದ ಗುರುಗಳು ಯಾರು? ವಾಯುದೇವರು, ಪ್ರಭುವಾಯುಗಳು. ಅಲ್ಲಿ ವಾಯುದೇವರು ನಿಂತು ಶ್ವಾಸ ಕಾರ್ಯ ಮಾಡಿಸ್ತಾ ಇದ್ದಾರೆ. ಆ
ಪ್ರಾರ್ಥನೆ ಮಾಡೋದ್ರಲ್ಲಿ ಮಂತ್ರ ಅನ್ನೋ ಚಿಂತನೆ ಮಾಡಬಹುದಲ್ವಾ? ಇಷ್ಟು ಮಾಡಿ ನಾವು ಪ್ರತಿಯೊಂದು ಕಾರ್ಯ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ? ಅವಾಗ ಸಂಶಯ ನಿಮಗೆ, ನಾವು ಮಾಡಿದ್ರೆ ಪ್ರಾಫಿಟ್ಟು, ನಮ್ಮಿಂದ ಮಾಡಿಸಿದ್ರೆ ನಿಮಗೇನು ಪ್ರಾಫಿಟ್ಟು? ಯಾಕೆ ನೀವು ಗಂಟೆ ಹೇಳಿದ್ರು ನಿಮ್ಗೇನು ಬರುತ್ತೆ ಅಷ್ಟೇ ಬರುತ್ತೆ, ನಮ್ಗೆ ಹಿಂದೆ ಬಿದ್ದು ಹೇಳಿದ್ರು ಹೆಚ್ಚೇನು ನಿಮಗೆ ಮಾಮೂಲು ಬರೋದಕ್ಕೆ ಹೆಚ್ಚೇನು ಬರಲ್ಲ. ಅಂಥ ಕಾಲಕ್ಕೆ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀರಾ? ನಾನು ಭಾಳ ಪ್ರಾಫಿಟ್ ಓರಿಯೆಂಟೆಡ್, ತುಂಬ ನಾನು ಮಹಾಸ್ವಾರ್ಥಿ. ಏನು ಗೊತ್ತಾ, ನಾನು ಒಬ್ಬನು ಈ ಜನ್ಮದಲ್ಲಿ 100 ವರ್ಷ ಬದುಕ್ತೀನೋ ಗೊತ್ತಿಲ್ಲ, ಯಾವಾಗ ತಪ್ಪಂತೀನೋ ಗೊತ್ತಿಲ್ಲ, ಎಷ್ಟು ಈ ಪುಣ್ಯ ಸಂಪಾದನೆ ಮಾಡಲಿಕ್ಕಾಗುತ್ತೆ ಚೂರು. ಅದೇ ನಿಮ್ಮಂಥವರು 100 ಜನ ಸೇರಿ ಇದನ್ನು ಕೇಳಿ ನಂದಲ್ಲ, ನೀವು ಉದ್ಧಾರ ಆಗಲಿಕ್ಕೆ ಇದನ್ನು ಮಾಡಿದರೆ ಶೇರ್ ನನಗೆ ಕೊಡಲ್ಲವ ಸ್ವಾಮಿ. ಏನು ಹೇಳಿ, ಎಷ್ಟು ಪುಣ್ಯ ಬರುತ್ತೆ, ರಾಶಿ ರಾಶಿ ಪುಣ್ಯ ನನಗೆ ಬರುತ್ತೆ. ಆ ಪ್ರಾಫಿಟ್ಟಿಂದ ನಾನು ದಯವಿಟ್ಟು ನನಗೆ ಸಂಭಾವನೆ ಕೊಡಬೇಕಲ್ಲ. ಏನು ಸಂಭಾವನೆ? ಸಮ್ಯಕ್ ಭಾವನೆ. ಏನದು? ನೀವು ಉದಾಹರಣೆ ಹೇಳಿದ್ದನ್ನು ಕೇಳಿ ಅದಕ್ಕೆ ಪುಣ್ಯ ಬರುತ್ತಲ್ಲ, ಅದು ಆಚಾರ್ಯ ಬರುತ್ತೆ. ಇದು ನಿಜವಾದ ಸಂಭಾವನೆ ಆಚಾರ್ಯನಿಗೆ. ಈ ಥರ ಮಾಡಿ ಶ್ರೀಕೃಷ್ಣ ಅನ್ಕೊಂಡು ಮುಖ್ಯವಾದ ಖದ್ಯೋದ ಗುರು ಇವರಲ್ಲಿಟ್ಟು
ಹಂಸಮಂತ್ರ ಕಸಮಂತ್ರ ಮತ್ತೆ ಮಿಕ್ಕವೆಲ್ಲ ಹಾಗೆ ವಾತ ಸ್ಪರ್ಶವೆಲ್ಲ ದೀಪದಂತೆ ಕುಳಿತು ಮುಂದೇನು ಅಂದರೆ ನಮ್ಮ ಹೃತ್ಕಮಲ ಕೇಸರಗಳಿಂದ ಹೃತ್ಕಮಲ ಕೇಸರಗಳಿಂದ ಒಂದೊಂದು ಮಂತ್ರ ಅದು ಯಾವ ಮಂತ್ರ ಆಗಲಿ ಜಪ ಮಾಡುವಾಗ ಆಯಾ ಜಪ ಮಾಡುವ ಮಂತ್ರದ ಅಕ್ಷರ ಪ್ರತಿಪಾದ್ಯ ಮೂರುತಿ ಮಂತ್ರ ಪ್ರತಿಪಾದ್ಯ ಮೂರುತಿ ಇಬ್ಬರೂ ಕೂಡ ಹೃದಯ ಕಮಲದ ಕೇಸರದಿಂದ ಹೊರಟು ಆಯಾ ದಳಗಳಲ್ಲಿರತಕ್ಕಂತಹ ಅಕ್ಷರಗಳಲ್ಲಿ ಆಯಾ ಅಕ್ಷರ ಮತ್ತು ಆಯಾ ಮಂತ್ರ ಪ್ರತಿಪಾದ್ಯ ಭಗವದ್ ರೂಪ ಅಲ್ಲಲ್ಲಿ ದಳಗಳಲ್ಲಿರುವ ಅಕ್ಷರ ಪ್ರತಿಪಾದ್ಯ ರೂಪ ಮಂತ್ರ ಪ್ರತಿಪಾದ್ಯ ರೂಪ ತುಂಬಿರುತ್ತೆ. ನಿನ್ನೆ ಹೇಳಿದ್ದೆ ಇಡೀ ಕೊನೆಯಲ್ಲಿರುವ 51 ಅಕ್ಷರಗಳಲ್ಲಿ ಅಥವಾ 51 ದಳದ ಕಮಲ 24, 12, 8, 6 ಏನೇನಿವೆ ಎಲ್ಲ ಕಡೆ ಬೀಜ ಅಕ್ಷರಗಳು ಕೂತಿವೆ. ಅಕ್ಷರಾಭಿಮಾನಿ ಭಗವದ್ ರೂಪಗಳು ನಿಂತಿವೆ, ಮಾತೃಕ ರೂಪಗಳು 51 ಅಕ್ಷರಾಭಿಮಾನಿ ಭಗವದ್ ರೂಪಗಳು ಎಲ್ಲ ಕಡೆ ತುಂಬಿವೆ. ಅಂಥ ಕಾಲಕ್ಕೆ ನಾವು ಒಂದು ಅಕ್ಷರ ನೋಡಿದರೆ ಆ ಅಕ್ಷರ ಪ್ರತಿಪಾದ್ಯ ಭಗವದ್ ರೂಪ ಕೇಸರಗಳಿಂದ ಹೊರಟು ಎಲ್ಲ ಕಮಲಗಳಲ್ಲಿರುವ ಆಯಾ ಅಕ್ಷರ ಆಯಾ ಅಕ್ಷರ ಪ್ರತಿಪಾದ್ಯ ಭಗವದ್ ರೂಪಕ್ಕೆ ಸೇರಿ ಅಂದರೆ ಇದು ಕೇಸರ, ಇದು ದಳಗಳಲ್ಲಿ ಒಂದು ಆ ಅಂತ ನೋಡಿದರೆ ಆ ಅಂತ ನಮ್ಮ ಅಜಾಯ ನಮಃ ಎಂಬ ರೂಪ ನಮ್ಮ ಕೇಸರದಿಂದ ಹೊರಡುತ್ತೆ, ಕೇಸರದಿಂದ ಹೊರಡುತ್ತೆ. ಹೊರಡುವ ಕಾಲಕ್ಕೆ ಯಾವ ಮಂತ್ರ ಹೇಳ್ತೀವೋ ಆ ಮಂತ್ರ ಪ್ರತಿಪಾದ್ಯ ರೂಪವು ಅಜನ ಜೊತೆಗೆ ಅಜಾಯ ನಮಃ ಎಂಬುದರ ಜೊತೆಗೆ ಹೊರಟುತ್ತೆ. ಹೊರಟು ಇಲ್ಲಿರುವ ದಳಗಳಲ್ಲಿ ಎಲ್ಲೆಲ್ಲಿ ಆ ಅಂತಿರದೋ ಅಲ್ಲಿಗೆ ಈ ರೂಪ ಬಂದು ಎಲ್ಲ ಕಡೆ ಸೇರುತ್ತೆ. ಸೇರಿ ಅಲ್ಲಿಂದ ಬಿಂಬನಿಗೆ ಸೇರಿ ಆ ಎಲ್ಲ ರೂಪಗಳು ಬಿಂಬನಲ್ಲಿ ಚಿಂತನೆ ಐಕ್ಯ ಮಾಡಿ ಅಲ್ಲಿಂದ ಸೂರ್ಯಮಂಡಲಕ್ಕೆ ಹೋಗು. ಅರ್ಥಾಯ್ತಾ? ಆಗಿಲ್ಲ, ಚೂರು ಕನ್ಫ್ಯೂಷನ್ ಆಗ್ತಾ ಇದೆ. ಹೌದಾ? ಏನಿಲ್ಲ, ಹೃದಯ ಕಮಲದಲ್ಲಿ ಕೇಸರಗಳಿವೆ. ಈಗ ನಾವು ಯಾವ ಮಂತ್ರ ಜಪ ಮಾಡಬೇಕೋ ಆ ಅಕ್ಷರಗಳು ಮೊದಲು ಎಲ್ಲಿಂದ ಹೊರಡುತ್ತೆ ಅಂದರೆ ಕೇಸರಗಳಿಂದ ಹೊರಟ ಅಕ್ಷರ ಪ್ರತಿಪಾದ್ಯ ಭಗವದ್ ರೂಪಗಳು ಆಯಾ ಕಮಲ ದಳಗಳಲ್ಲಿರುವ ಒಂದೇ ಆ ಎಂಬುದು 6 ದಳದಲ್ಲೂ ಇದೆ, 8 ಇದೆ, 12 ಇದೆ, 24 ಇದೆ, 51 ಇದೆ. ಆ ಅಂತ ಎಲ್ಲಿ ಹೊರಟ ಭಗವದ್ ರೂಪ 5 ರೂಪಗಳು ತಾಳಿ 5 ಕಡೆ ಸೇರುತ್ತೆ. ಸೇರಿದ ಮೇಲೆ ಅಲ್ಲಿರೋ ಭಗವದ್ ರೂಪದ ಜೊತೆಗೆ ತಿರುಗಿ ಬಂದು ಬಿಂಬನಲ್ಲಿ ಸೇರುತ್ತೆ. ಸೇರಿ ಅಲ್ಲಿಂದ ಸೂರ್ಯಮಂಡಲಕ್ಕೆ ಹೋಗುತ್ತೆ. ಹೋಗಿ ಭಗವಂತನಿಗೆ ಅರ್ಪಿತ ಆಗುತ್ತೆ. ಅರ್ಪಿತ ಆದ ಮೇಲೆ ಪ್ರಸಾದ ರೂಪೇಣ ಆ ರೂಪಗಳೇ ತಿರುಗಿ ಬರುತ್ತೆ. ಬಂದು ಬಿಂಬನಲ್ಲಿ ಸೇರಿ ಅಲ್ಲಿ ಮೂಲಕ ಏನು ಬಿಂಬನಿಂದ ಪುನಃ ಮತ್ತು ಆಯಾ ದಳಗಳಲ್ಲಿರುವ ಅಕ್ಷರದಲ್ಲಿರುವ ರೂಪಗಳಿಗೆ ಸೇರಿ ಕೊನೆಗೆ ಮತ್ತೆ ಸೇರುತ್ತೆ ಕೇಸರಕ್ಕೆ ಸೇರುತ್ತೆ. ಸರಿ, ಇದು ಇಲ್ಲಿಗೆ ಸರ್ಕಸ್ ಆಯ್ತಲ್ಲ, ಏನು ಉಪಯೋಗ ಅಂದರೆ ಆ ಪ್ರಸಾದ ರೂಪದಿಂದ ಭಗವದ್ ರೂಪಗಳು ಬಂದು ಬಿಂಬನಲ್ಲಿ ಸೇರಿ ಪುನಃ ಆಯಾ ದಳಗಳಲ್ಲಿರುವ ಆದಲ್ಲಿ ಸೇರಿದರೆ ಆ ದಳಗಳಲ್ಲಿರುವ ಅಂದರೆ ಯಾವ ರೂಪಗಳು ಅಂದರೆ ನಮ್ಮ ಇಡೀ ಶರೀರದಲ್ಲಿ ಆಯಾ ಇಂದ್ರಿಯಗಳಲ್ಲಿರುವ ಭಗವದ್ ರೂಪಗಳು. ಆ ದಳಗಳಲ್ಲಿ ಸೇರಿದ ಭಗವದ್ ರೂಪಗಳೇನು ಮಾಡುತ್ತೆ ಆಯಾ ಇಂದ್ರಿಯಗಳಿಗೆ ಹೋಗಿ ಇಂದ್ರಿಯಗಳಲ್ಲಿ ಪ್ರಭಾವ ತೋರುತ್ತೆ, ಪ್ರಸಾದ. ಐಕೂರಾಚಾರ್ಯ ಹೇಳ್ತಾರೆ ಈ ರೀತಿ ಬರೀ ಶಬ್ದ ಮಾತ್ರ ಅಲ್ಲ, ಇಂದ್ರಿಯಗಳಿಂದ ಹುಟ್ಟಿದ ಸಕಲ ವ್ಯಾಪಾರಗಳಲ್ಲಿ ಹುಟ್ಟಿದ ಭಗವದ್ ರೂಪಗಳು ಹೃದಯ ಕಮಲದಲ್ಲಿರುವ ಆಯಾ ಭಗವದ್ ರೂಪಗಳಿಗೆ ಸೇರಿ ಅಲ್ಲಿಂದ ಬಿಂಬ, ಅಲ್ಲಿಂದ ಸೂರ್ಯಮಂಡಲ, ಪುನಃ ಬಿಂಬ, ಪುನಃ ಕಮಲದಳಗಳಲ್ಲಿರುವ ತಮ್ಮ ರೂಪಗಳು ಅಲ್ಲಿಂದ ಆಯಾ ಇಂದ್ರಿಯಗಳಿಗೆ ಸೇರಿ ಪ್ರಸಾದ ಉಂಟಾಗುತ್ತೆ. ಏನು ಪ್ರಸಾದ ಅಂದರೆ ಆಯಾ ಎಷ್ಟಿದೆ 24 ತತ್ವಗಳು ಈಗೇನಾಗಿವೆ ದೇವರಿಗೆ ವಿಮುಖ ಆಗಿದೆ, ಅಂತರ್ಮುಖ ಆಗಿಲ್ಲ, ದೇವರಿಗೆ ಸಮ್ಮುಖ ಆಗಿಲ್ಲ.
ಸಮ್ಮುಖ ಆಗುವಂತಹ ವ್ಯಾಪಾರವೇ ಬೆಳೆಯುತ್ತಾ ಬರುತ್ತೆ. ಇದನ್ನ ಪ್ರಸಾದ ಅಂತ ಇಂತಹ ಕುರುಬರ ವಿಚಾರ ಹಿಕ್ಕುರಾಚಾರ ತಮ್ಮ ಆಂಗಿಕದಲ್ಲಿ ಹೇಳಿಕೊಡ್ತಾರೆ. ಇಷ್ಟು ನಡೆಯುತ್ತಾ ಇದೆ, ಇಷ್ಟನ್ನು ನಾನು ಚಿಂತನೆ ಮಾಡಬೇಕು. ಒಂದು ಮಾತು ಬರ್ತಲ್ಲ, ನೀವೇನೋ ಹೇಳಿದ್ರಿ, ಅರ್ಥ ಅಂತೆ ಇದೆ, ಅನುಷ್ಠಾನಕ್ಕಿಡಬೇಕಾದ್ರೆ ಇನ್ನಷ್ಟು ನೋಡಬೇಕಲ್ಲ. ಅನುಷ್ಠಾನಕ್ಕಿಡಬೇಕಾದ್ರೆ ಏನು ಮಾಡಬೇಕು? ಈ ಹೇಳಿದ್ದನ್ನೇ ಪುನಃ 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 ಕೇಳಬೇಕು. ಕೇಳಿದ್ದು ಕೇಳಿದ ಕೂಡಲೇ ಅನುಷ್ಠಾನ ಕೇಳಲಿಕ್ಕೆ ನೋಡಿದ್ರೆ ಚೂರು ಬರುತ್ತೆ, ಚೂರು ಬರಲ್ಲ. ಅವಾಗ ಪುನಃ ಕೇಳಬೇಕು, ಮತ್ತೆ ಅನುಷ್ಠಾನ ಕೇಳಬೇಕು, ಮತ್ತೆ ಆವಾಗವಾಗ ಏನಾಗುತ್ತೆ, ನಾವೇನು ಹೇಳಿದೆ ಅಷ್ಟು ಅನುಷ್ಠಾನಕ್ಕೆ ಬರುತ್ತೆ. ಆ ಬಂದ ಮೇಲೆ ಅದೆಷ್ಟು ಎಲಿಮೆಂಟರಿಗೆ ಬರುತ್ತೆ, ಇಷ್ಟು ನಾನು ಹೇಳ್ತಾ ಇರೋದು ಎಲಿಮೆಂಟರಿ ಸೆಕ್ಷನ್. ಇದು ಬಂದ ಮೇಲೆ ಮತ್ತು ಅವರು ವಿಶೇಷವಾಗಿ ನಿಮ್ಮಲ್ಲಿ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಏನು ಹಂಬಲ ಹುಟ್ಟಿಸ್ತಾರೆ, ಇಷ್ಟಾಯಿತು ಇನ್ನಷ್ಟು ಬಂದರೆ ಚೆನ್ನಾಗಿ, ಇಷ್ಟು ಬಂದರೆ ಮತ್ತಷ್ಟು ಆಸೆ ಎಲ್ಲಿ ಬರಲ್ಲ, ಈ ವಿಷಯದಲ್ಲಿ ಬರಬೇಕಂತೆ. ದೇವರ ವಿಚಾರದಲ್ಲಿ ಆಸೆ ಬಹಳ ಉತ್ತಮ. ಅದಕ್ಕೆ ಹೇಳಿದರು ಆಸೆನೇ ಬಿಟ್ಬಿಡ್ತೀನಿ ಅಂತ ಯಾರೋ ಅಂದರು. ಏನಿನ್ನ ಆಸೆ ಬಿಡಬೇಡಯ್ಯ, ಆಸೆ ಸಂಸಾರಕ್ಕೆ ಮೂಲಕ. ಆಸೆ ಸಂಸಾರಕ್ಕೆ ಮೂಲ ಅಲ್ಲ, ಎಲ್ಲಿ ಆಸೆ ಹೊರಗಿನ ಪದಾರ್ಥದಲ್ಲಿ ಹೊರಟಾಗ ಸಂಸಾರಕ್ಕೆ ಮೂಲಕ. ಅದೇ ಆಸೆ ದೇವರ ಕಡೆ ಬಂದರೆ ಮೋಕ್ಷಕ್ಕೆ ಕಾರಣ ಆಗುತ್ತಯ್ಯ. ಎಲ್ಲ ಆಸೆ ಕ್ರೋಧ ಮೋಹ ಯಾವುದು ಬಿಡಬೇಡ, ಎಲ್ಲೆಲ್ಲಿ ಇಡಬೇಕು ಅಲ್ಲಿಡು. ಕ್ರೋಧ ಪೂರ್ಣ ಬಿಟ್ಟು ಬಿಟ್ಟು ಕ್ರೋಧ ಇಲ್ಲದೇ ಇರ್ತೀನಿ ಅಂದ್ರೆ ಬೇಡ ಅಂದ್ರು, ಭಕ್ತಿ ಲಕ್ಷಣ ಅಲ್ಲ. ಹರಿದ್ವೇಷಿಗಳ ಮೇಲೆ ಕ್ರೋಧ ಇರಲೇಬೇಕು, ಮತ್ತೆ ಕ್ರೋಧ ಪೂರ್ಣ ಬಿಡ್ತಿದ್ದು ಹೇಗೆ ಅರ್ಥಾನೆ? ದ್ವೇಷ ಮಿಥ್ಯಾವಾದದಲ್ಲಿ ಮಿಥ್ಯಾವಾದಿಗಳಲ್ಲಿ ಸ್ವರೂಪತಃ ಮಿಥ್ಯಾವಾದಿಗಳಲ್ಲಿ ಪ್ರದ್ವೇಷ ನಿತ್ಯದಲ್ಲಿ ಅಂತ ಹೇಳಿದ್ರು. ಸರಿಯಾ, ಆ ಪ್ರಕಾರ ಏನಾಯ್ತು ಆಗ ಒಂದೊಂದು ಮಂತ್ರಕ್ಕೂ ಚಿಂತನೆ ಮಾಡಬೇಕಾದ ಕ್ರಮವನ್ನ ತಿಳಿಸಿಕೊಟ್ರು. ಅದನ್ನು ಹೇಳುತ್ತಾರೆ, ಈ ರೀತಿ ಚಿಂತನೆ ಮಾಡಿದರೆ ಪಾತಕನಿನಲ್ಲ ಕಾಲಕಾಲಕ್ಕೆ ಪುಣ್ಯ ವ್ರಾತ ಬಂದೊದಗುವುದು. ಮೂರು ಬೇಸು ಏನು? ನನ್ನೊಳಗೆ ಅನಂತ ರೂಪಿಯಾದ ಅನಂತ ಅಂಶಗಳಿಂದ ಕೂಡಿದ ಬಿಂಬಮೂರ್ತಿ ಇದ್ದಾನೆ ಫಸ್ಟ್ ಹೌದಾನೆ. ಎರಡನೇದು ನನ್ನಲ್ಲಿ ವಾಯುದೇವರು ಸದಾ ಜಪ ಮಾಡ್ತಾ ಇದ್ದಾರೆ ಆ ದಿನ. ಮೂರನೆಯದು ಹರಿಯೇ ಮಾಡಿ ಮಾಡಿಸ್ತಾ ಇದ್ದಾನೆ. ಈ ಮೂರು ನೆನಪಿನಿಂದ ಕೂಡಿಕೊಂಡು ಪ್ರವಚನ ಕೇಳ್ತಾ ಇದ್ದೀರಾ ಹೌದಾನೆ. ಇವಾಗ ಏನಾಗುತ್ತೆ, ಪುಣ್ಯ ವ್ರಾತ ಬಂದೊದಗುವರು. ಪ್ರತಿಯೊಂದು ಕಾಲದಲ್ಲಿ ಈ ಮೂರು ಮಿನಿಮಮ್ ಅಂದುಕೊಳ್ಳಿ, ತುಂಬಾ ಇದೆ ಇಷ್ಟು. ಜಪ ಕಾಲಕ್ಕೆ ಅಲ್ಲ, ಅವರ ಪ್ರವಚನ ಕಾಲಕ್ಕೆ ಅಂತ ಹೇಳಿಲ್ಲಲ್ಲ. ಅಂದ್ರೆ ಹೇಳುವವರ ಬಾಯಿಯಿಂದ ಹೊರಟಂತ ಅಕ್ಷರಗಳು ಕಿವಿಯ ಮೂಲಕ ಹೊರಡುತ್ತೆ. ಹೇಳುವವರ ಬಾಯಿಯಿಂದ ಹೊರಟದ್ದು ಡೈರೆಕ್ಟ್ ನಿಮ್ಗೆ ಸೇರುತ್ತಾ ಸೇರಲ್ಲ ನೋಡಿ, ನಿಮ್ಮ ಕಿವಿಗೆ ಬೀಳ್ತಾ ಇದೆಯಾ? ಎಷ್ಟು ದೂರ ಇದ್ದೀನಿ ನೀವು, ಎಷ್ಟೇ ದೂರ, ಎಷ್ಟರೊಳಗೆ ಏನಾಗ್ತಾ ಇದೆ ಗೊತ್ತಾ? ನನ್ನ ಬಾಯಿಯಿಂದ ಹೊರಟಂತ ರೂಪಗಳೆಲ್ಲ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಸೂರ್ಯಮಂಡಲಕ್ಕೆ ಹೊರಟು ನಿಮ್ಮ ಕಿವಿಗೆ ಬರ್ತಾ ಇದೆ. ನಿಮ್ಮ ಕಿವಿಗೆ ಬಂದು ಅಲ್ಲಿಂದ ಒಳಗೆ ಸೇರಿ ಆ ಇಂದ್ರಿಯದ ಮೂಲಕ ಹೊರಗೆ ಸೇರಿ ಆ ಇಂದ್ರಿಯ ಎಲ್ಲಿ ಚಕ್ರಾಂತ್ಯ ಮಂಡಲದಲ್ಲಿ ಇಂದ್ರಿಯಾಭಿಮಾನಿ ದೇವತೆ ಇರುತ್ತಾರಲ್ಲ ಅಲ್ಲಿಂದ ಈ ರೂಪಗಳು ಹೊರಬಂದು ನಿಮ್ಮ ಬಿಂಬನಲ್ಲಿ ಸೇರ್ತಾ ಇವೆ. ಈ ಚಿಂತನೆ ಮಾಡಿದರೆ ಶ್ರವಣ ಸಾರ್ಥಕ. ಇದು ಮೆಕ್ಯಾನಿಸಮ್. ಮೆಕ್ಯಾನಿಸಮ್ ಒಂದು ಸಲ ಅರ್ಥ ಆಯ್ತಾ, ಸರ 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 ಹೇಗೆ ಹೋಗ್ತಾ ಇದೆ, ಎರಡು ಸಲ ಅಭ್ಯಾಸ ಮಾಡಿದ್ರ ಅಡ್ಡಿ ಇಲ್ಲ, ಚೆನ್ನಾಗಿ ಬರ್ತಾ ಬರುತ್ತೆ. ಅದನ್ನೇ ಹೇಳ್ತಾರೆ, ಕಾಲ ಕಾಲಕ್ಕೆ ಪುಣ್ಯಂ ವ್ರಾತ. ವ್ರಾತ ಅಂದ್ರೆ ಗುಂಪು ಗುಂಪು ಗುಂಪು. ಪುಣ್ಯಂ ವ್ರಾತ ಬಂದೊದಗುವುದು ಆನಂದಕ್ಕೆ ಕಾರಣ ಆಗುತ್ತೆ. ಅಲ್ಲ, ಯಾವಾಗ ಮೋಕ್ಷದಲ್ಲಿ ಆನಂದಕ್ಕೆ ಕಾರಣ ಆಗುತ್ತೆ ಅದು ಅವಾಗ. ಈಗೇನು ಹೇಳಿ ಅಂತ ಹೌದಾನೆ, ಈಗೇನು ಹೇಳಿ ಅಂದ್ರೆ ಈಗೂ ಆನಂದಕ್ಕೆ ಕಾರಣ ಆಗುತ್ತೆ. ಏನು ಸಪ್ಪೆಯಾಗಿ ಏನು ಜಪ ನಡೀತಾ ಇರುತ್ತೆ,
ಅಂದಾಗ ಹೆಚ್ಚಾಗ್ತಾ ಬರುತ್ತಂತೆ, ಹೆಚ್ಚಾಗ್ತಾ ಬರುತ್ತೆ. ಸಾಧನೆ ನಮ್ದಾಗ್ತಾ ಇದೆ. ಏನು ಶ್ರವಣ ಮನನ, ಏನು ವಿಶೇಷವಾದ ಹೊರಗಿನ ಸಾಧನೆ ನಡೀತಾ ಇದೆ, ಅದು ಚೆನ್ನಾಗಿ ಆಗ್ತಾ ಇದೆ ಅಂದ್ರೆ ಹೇಗೆ ಗುರುತು? ನಿಮ್ಮಲ್ಲಿ ಸಾಧನೆ ಮಾಡುವ ಕಾಲಕ್ಕೆ ಆನಂದ ಹೆಚ್ಚುತ್ತಾ ಹೆಚ್ಚುತ್ತಾ ಬರಬೇಕು. ಅಟ್ಲೀಸ್ಟ್ ಫೀಲ್ ಆದ್ರೆ ಹೆಚ್ಚೊಂದು ಬರ್ತಿರ್ತದೆ. ಯಾವ ಆನಂದವೂ ಇಲ್ಲ ಸಾಧನೆ ಆಗುವಾಗ. ಮೆಕ್ಯಾನಿಕಲ್ ಆಗಿ ನಡೀತಾ ಅಪಾನಸ್ತಾರ ಅಂದ್ರೆ ಎಲ್ಲೋ ಸ್ಕ್ರೂ ಲೂಸ್ ಆಗಿದೆ ಅಂತ ಅರ್ಥ. ಇದೋಗ್ತಾ ಇದೆ ಮಿಷನ್ ಸೆಟ್ ಮಾಡಬೇಕಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಆನಂದಕ್ಕೆ ಶಿತಾಂಶು ರವಿಹಸ್ತ ವಿಜಯ ವಿಠಲಯ ಸಾವಿರಾರು ಕೈಗಳಿರತಕ್ಕಂಥ ಸ್ವಾಮಿ ಅದನ್ನು ಸ್ವೀಕಾರ ಮಾಡ್ತಾನೆ ಅಲ್ಲ. ಅದರ ಸುಂದರವಾದ ಅರ್ಥವನ್ನು ಕೊಡ್ತಾರೆ. ನಾವು ಮಾಡಿದ ಕರ್ಮಗಳು, ನಾವು ಮಾಡಿದ ಕರ್ಮಗಳು, ಅಲ್ಲಿರುವ ಭಗವದ್ ರೂಪಗಳು, ನಾವು ಉಚ್ಚಾರ ಮಾಡಿದ ಶಬ್ದಗಳು, ಅಲ್ಲಿರುವ ಭಗವದ್ ರೂಪಗಳು ಹೇಗೆ ಹೋಗ್ತಾ ಇವೆ ಸೂರ್ಯಮಂಡಲಕ್ಕೆ? ಧ್ರುವಿ ಚಿಚಾಣ ಶೀತಾಂಶು ರವಿಹಸ್ತ, ಆ ಸೂರ್ಯನ ಕಿರಣಗಳ ಮೂಲಕ, ಕಿರಣ ನೋಡಿ ಇಳಿದಪ್ಪ ಮೇಲಿಂದ ಸೂರ್ಯಕಿರಣ ಬಿದ್ದರೆ ಸೀದ ಬಿಡುತ್ತೆ, ಚಂದ್ರಕಿರಣವೂ ಹಾಗೆ ಹಾಗೆ ಬಿಡೋ ಕಾಲಕ್ಕೆ ಅದು ದೇವರ ಕೈಗಳಂತೆ. ಆ ಕೈಗಳ ಮೂಲಕ ನಾವು ಮಾಡಿದ ಕರ್ಮಗಳನ್ನು ಸ್ವೀಕಾರ ಮಾಡ್ತಾ ಇರ್ತಾರೆ ಎಂದು ನಾನೆಲ್ಲ ಹೇಳೋದು. ಯಾರು ಅರಣ್ಯಕಾಚಾರ ಸ್ಪಷ್ಟ ಹೇಳ್ತಾರೆ, ಪ್ರಾಣಿಕೃತ ಕರ್ಮಜಾತಂ ಆದಾಯ ಯಾತಿ ಇತಿ ಆದಿತ್ಯನಾಮ. ಪ್ರಾಣಿಗಳು ಮಾಡಿರುವ ಕರ್ಮಗಳನ್ನು ಆದಾಯ ತೆಗೆದುಕೊಂಡು ಹೋಗ್ತಾರಂತೆ. ಹೇಗೆ ತೆಗೆದುಕೊಳ್ತಾರೆ? ಕೈಯಿಂದ. ಯಾವ ಕೈಯಿಂದ? ತಮ್ಮ ಕಿರಣಗಳೇ ಕೈಗಳು, ಅದರಿಂದ ತೆಕ್ಕೊಂಡು ಹೋಗ್ತಾರಂತೆ. ಎಷ್ಟು ಚೆನ್ನಾಗಿದೆ. ಅದಕ್ಕೆ ಶೀತಾಂಶು ರವಿಹಸ್ತ ತನ್ನ ಸೂರ್ಯಮಂಡಲದಲ್ಲಿ ಚಂದ್ರಮಂಡಲದಲ್ಲಿ ಇದ್ದುಕೊಂಡು ಆ ಕಿರಣಗಳೇ ಕೈಯಾಗಿಟ್ಟುಕೊಂಡು ಎಲ್ಲ ತೋರಿ ಬರ್ತಾರೆ. ಎಲ್ಲಿಗೆ? ಹೊರಬಂದು ರವಿಮಂಡಲ, ಒಳಗೂ ರವಿಮಂಡಲ. ಜೀವ ಇಲ್ಲಿನ ಸುಷುಮ್ನಾಡಿ ಮೂಲಕ ಹೊರಡುತ್ತಾನೆ ಅಂದರೆ, ಭಗವಂತ ಜೀವನನ್ನು ಕರೆಕೊಂಡು ಹೋಗ್ತಾನೆ ಅಂದರೆ, ಸೂರ್ಯ ಕಿರಣಗಳು ನಾಡಿಯಲ್ಲಿ ಪ್ರಸಾರ ಆಗಲಿಕ್ಕೆ ಶುರು ಆಗುತ್ತೆ. ಆಚಾರ ಹೇಳ್ತಾರೆ, ಭಾಷೆಯಲ್ಲಿ ಚೆನ್ನಾಗಿ ಹೇಳ್ತಾರೆ ಅದನ್ನು. ಆ ಬೆಳಕಿನಲ್ಲಿ ಜೀವ ಮುಂದಕ್ಕೆ ಹೋಗ್ತಾನಂತೆ. ದೇವರ ಹತ್ರ ಕರ್ಕೊಂಡು ಹೋಗ್ತಾರೆ. ದೇವರು ದೊಡ್ಡವರು ಹೋಗ್ತಾ ಇದ್ರೆ ದೇವಟಿ ಹಿಡ್ಕೊಂಡು ಹೋಗ್ತಾರಲ್ಲ, ಆ ಥರ ಕುಸುಮ್ನ ನಾಡಿಯಲ್ಲಿ ವಿಶೇಷವಾಗಿ ಸೂರ್ಯ ಕಿರಣಗಳು ಹೊರಟರೆ, ಯಾವ ಸೂರ್ಯ? ಹೊರಗಿಂದಲ್ಲ, ಒಳಗೆ ಸೂರ್ಯ ಮಂಡಲ ಇದೆ. ಆ ಮಂಡಲ ಕಿರಣಗಳು ಹೊರಟರೆ ಆ ಕಿರಣಗಳ ಬೆಳಕಿನಲ್ಲಿ ಭಗವಂತ ಹೊರಡುತ್ತಾರೆ. ಚೆನ್ನಾಗಿದೆ ಅಂಥ ಶೀತಾಂಶು ರವಿಹಸ್ತ ವಿಜಯ ವಿಠಲೇಯ ಏನು ಮಾಡುತ್ತಾನೆ? ಭೀತಿ ರವಿತನ್ನ ಮಾಡುವ ಮಂತ್ರ ಅನುಸಂಧಾನಕ್ಕೆ. ಈ ಮಂತ್ರ ಅನುಸಂಧಾನ ಮಾಡಿದ್ರಿಂದ ನಮ್ಮನ್ನೇನು ಮಾಡುತ್ತಾನೆ? ಭೀತಿ ರಹಿತರನ್ನಾಗಿ ಮಾಡುತ್ತಾರೆ. ನಮಗೇನು ಭಯ? ಏನು ಭಯ? ದಿನಾಲೂ ಭಯ, ಟೆನ್ಷನ್, ಯಾವುದೋ ಟೆನ್ಷನ್. ಇವತ್ತೊಂದು ಹೋದ್ರೆ ನಾಳೆ ಮುದ್ದೇ ಇವತ್ತು ನೋಡಿ, ಯಾರೇ ಹೇಳಿ ಪ್ರಶಾಂತವಾಗಿದ್ದೀನಿ ಅಂತ ಹೇಳೋ ವ್ಯಕ್ತಿ ಅಲ್ಲ ಇದ್ದಾರ? ಯಾವೋ ಗೊತ್ತಿರುತ್ತೆ. ಇಲ್ಲ ರೀ, ಎಲ್ಲ ಫಿಕ್ಸರ್ ಮಾಡ್ಕೊಂಡಿದೀವಿ, ಎಲ್ಲ ಏನು ಸಂಪಾದನೆ ಇಲ್ಲ, ಖರ್ಚು ಮಾಡೋ ಒಂದೇ ಕೆಲಸ ಅಂದ್ರು ರೋಗ ರಚ್ಚು ಬಂದು ಟೆನ್ಷನ್ ಶುರು ಆಗುತ್ತೆ. ಹೋಗ್ತಾನೆ ಯಾವುದೋ ಇಲ್ಲ, ರೋಗ ಇಲ್ಲ, ಎಲ್ಲ ಚೆನ್ನಾಗಿದ್ದೀವಿ ಅಂದ್ರೆ ಬಾಯಿಂದ ಕಟ್ ಅಂತ ನುಡಿಸಿ ಮನಸ್ಸು ಕುಡಿಯೋದ ಮಾಡಿ ಒಬ್ಬರಿಗೊಬ್ಬರು ಒಬ್ಬರಿಗೊಬ್ಬರು ಮನೆಯಲ್ಲಿ ಎಲ್ಲರೂ ವಿಮುಖರಾಗಿ ಟೆನ್ಷನ್ ಶುರು ಮಾಡಿದ್ದಾರೆ. ಹೋಗ್ತಾನೆ ಪಾರಬ್ಧ ಕರ್ಮ ಇದ್ರೆ ಹೇಗೋ ಒಂದು ರೀತಿಯಲ್ಲಿ ಟೆನ್ಷನ್ ಶುರು ಆಗುತ್ತೆ. ಇದೆಲ್ಲ ಭಯ ಅಲ್ಲ, ಇದೆಲ್ಲ ಸೆಕೆಂಡರಿ ಭಯಗಳು. ಪ್ರಧಾನ ಭಯ ಯಾವುದು ಅಂದ್ರೆ ಇದು ಹೇಳ್ತಾರೆ, ಭಯ ಯಾರಿಗೆ ಬರುತ್ತೆ ಅಂದ್ರೆ ಪ್ರಮತ್ತಸ್ಯ ಈಶಾದ ಅಪೇತಸ್ಯ ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್ ಈಶಾದ ಅಪೇತಸ್ಯ ವಿಪರ್ಯಯೋ ಸ್ಮೃತಿ. ಏಕಾದಶ ತನ್ನ ಭಾಗವತದಲ್ಲಿ ಹೇಳ್ತಾ ಬರ್ತಾರೆ. ನಾಳೆ ಏಕಾದಶಿ ಅಲ್ವಾ, ಭಾಗವತ ಅಲ್ವಾ, ಇವರು ನೋಡಬೇಕು ಅಂತಲ್ಲ ಅದು ಭಾಗವತವನ್ನು ಜೋರು ಜೋರು ಹೇಳ್ತಾ ಬರ್ತಾರೆ. ಇದೆಲ್ಲ ಭಾಗವತವೇ, ಬೇರೆ ಯಾವುದೂ ಅಲ್ಲ. ವಿಜಯರಾಜ ನುಡಿ ನುಡಿ ಭಾಗವತವೇ ಕನ್ನಡದ ತನ್ನ
ದೇವರೊಬ್ಬ ಸ್ವತಂತ್ರ, ಆತನನ್ನು ಬಿಟ್ಟು ನಾನೂ ಮಾಡಬಲ್ಲೆ ಅಂತ ಯಾರಿಗೆ ಬರುತ್ತೆ? ದೇವರನ್ನ ಮರೆತು, ದೇವರ ಸ್ವಾತಂತ್ರ್ಯ ಮರೆತು, ಕೇವಲ ದೇವರು ಮಾತ್ರ ಸ್ವತಂತ್ರ ಅಂಬುದು ಮರೆತು, ದೇವರನ್ನೇ ಮರೆತು ತನ್ನ ಮಾತ್ರ ನೆನಪಿನಿಂದ ಯಾರು ಹೊರಟು ನಾ ಮಾಡ್ತೇನೆ ನಾ ಮಾಡ್ತೇನೆ ಅಂತ ಅಂದುಕೊಳ್ತಾರೋ ಅವರಿಗೆ ಭಯ ಕಟ್ಟಿಟ್ಟ ಬರುತ್ತೀವಿ. ಮತ್ತೆ ಯಾರಿಗೆ ಭಯ ಇಲ್ಲ ಅಂದರೆ ಯಾರಾದರೆ ಶ್ರೀಹರಿಯೇ ಸ್ವತಂತ್ರ, ನಾನು ಸ್ವತಂತ್ರ, ಶ್ರೀಹರಿಯೇ ಸ್ವತಂತ್ರ, ನಾನು ಸ್ವತಂತ್ರ, ಅವನೇ ನನ್ನಲ್ಲಿ ನಿಂತು ಮಾಡಿ ಮಾಡಿಸೋದು ಎಂಬ ಎಚ್ಚರ ಯಾರಿಗೆ ಬರುತ್ತೆ ಅವರು ಭೀತಿರಹಿತರಾಗ್ತಾರೆ. ಹೌದು ತಾನೆ? ಅಂದರೆ ಮಂತ್ರಾನುಸಂಧಾನ ಮಾಡಿದರೆ ನಮಗೆ ಬರುವ ಫಲವೇನು ಅಂದರೆ ದೇವರೇ ಸ್ವತಂತ್ರ, ನಾನು ಸ್ವತಂತ್ರ, ಅವ ಮಾಡಿದರೆ ಮಾಡಿಸಿದರೆ ಮಾಡುತ್ತೇನೆ, ನಾನಾಗಿ ಮಾಡಲಾರೆ ಎಂಬ ಎಚ್ಚರ ಪುಟಿದೆದ್ದು ಬರುತ್ತೆ. ಅದು ಬಂದರೆ ಭಯ ಇರಲ್ಲ. ನೋಡಿ, ಮಕ್ಕಳಿರ್ತಾರೆ ಮನೆಯಲ್ಲಿ, ಅವ್ರು ಏನಾದರೂ ಕರೆಂಟ್ ಬಿಲ್ ಕಟ್ಟಬೇಕು, ಮನೆ ಟ್ಯಾಕ್ಸ್ ಕಟ್ಟಬೇಕು, ಟೆನ್ಷನ್ ಪಡ್ತಾರೆ, ಆಡ್ತಾ ಕೂತಿರ್ತಾರೆ, ಏನು ತಲೆಯಲ್ಲಿ ಏನಿರಲ್ಲ, ಹೊತ್ತಿಗೆ ಆಡ್ತಾರೆ, ಹೊತ್ತಿಗೆ ಆಡ್ತಾರೆ ಅಮ್ಮನ ಹತ್ರ ನಂಬಿಕೆಯಿಂದ ಆಡ್ತಾರೆ, ಹೊಟ್ಟೆ ಕೊಡ್ತಾಳೆ ಎಂಬ ನಂಬಿಕೆ ಇರುತ್ತೆ ಆಡಲ್ಲಿ ಅಲ್ವಾ, ಹೊಟ್ಟಿ ಆಡ್ತಾರೆ, ಕೊಡು ಕೊಡು ಅಂತ ಡಿಮ್ಯಾಂಡ್ ಇರುತ್ತೆ, ನಂಬಿಕೆ ಇರುತ್ತೆ, ಎಲ್ಲ ಕೂತಿರುತ್ತೆ ಅಲ್ಲಿ. ಹೌದು ತಾನೆ? ಹಾಗೆ ಭಗವಂತ ಒಬ್ಬನಿದ್ದಾನೆ ಎಂಬ ಎಚ್ಚರೆ ಬಂತ ಪ್ರಕಾಂತವಾಗಿರ್ಬೋದು. ಅದೇ ಮನೆಯಲ್ಲಿ ಮಕ್ಕಳಿದ್ದಾರೆ, ಅಮ್ಮ ಇಲ್ಲ, ಹೊರಗೆ ಹೋಗಿದ್ದಾಳೆ, ಹೇಳಿದ್ದಾಳೆ ಅಪ್ಪ ನೀವೆಲ್ಲ 12 ಗಂಟೆಗೆ ಊಟ ಮಾಡಿಬಿಡಿ, ನಾ ಬೇಗ ಬಂದುಬಿಡ್ತೇನೆ ಅಂತ ಹೇಳಿ ಹೋಗಿದ್ದು. ಇವರೇನೋ ಯುದ್ಧ ಚೋಚಾರ ಎಲ್ಲ ಸೇರಿ ತಿಂತಿ ಕೊಟ್ಟಿದ್ರು, ಊಟ ಎಲ್ಲ ಅಡಿಗೆ ಎಲ್ಲ ಸರಿ ಹೋಗಿತ್ತು, ಬರ್ತಾಳೆ ಅಮ್ಮ ಅಂತ ಟಿ ವಿ ನೋಡ್ತಾ ಇದ್ರು. ಅಟ್ಲಕ್ಕ ಅಮ್ಮ ಫೋನ್ ಮಾಡಿದ್ರು, ಇವತ್ತು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನಾ ಬರ್ತಾ ಇಲ್ಲ, ನೀವೇ ನೋಡಿಕೊಳ್ಳಿ, ನಾಳೆ ಬೆಳಿಗ್ಗೆ ಬಂದು ಬಿಡ್ತೇನೆ, ಬೀಗ ಹಾಕ್ಕೊಳ್ಳಿ ಭದ್ರ. ಇದು ಕೂಡ ಹೇಳಿದ್ರು ಪಾಪ, ಇರೋದು 4 ಜನ ಹುಡುಗರು ಶುರು ಆಗುತ್ತೆ, ನೀ ಅನ್ನಕ್ಕಿಡು ನಾ ಸಾರ್ ಮಾಡ್ತೀನಿ, ನೀ ಚಟ್ನಿ ಮಾಡು, ನೀವು ಕೊಬ್ಬರಿ ಇದ್ದೀರಿ, ಅಯ್ಯೋ ಟೆನ್ಷನ್, ಜಗಳ ತಪ್ಪು ರಗಳಿ, ಏನ ಒಂದು ಸಣ್ಣ ಸಾರು ಚಟ್ನಿ ಮಾಡೋಟ್ಟೊತ್ತಿಗೆ ಮೋಕ್ಷಕ್ಕೆ ಹೋದಷ್ಟು. ಅದರಲ್ಲಿ ಒಬ್ಬರು ಅಡವರು ಕರೆಯೋರು ಹೊಡೆಯೋರು ಹೊಡೆಯೋರು ಭೀಕರ ಶುರು ಆಯ್ತು. ಅದೇ ಅಮ್ಮ ಇದೆ ಅಂತ, ಏನು ಅಮ್ಮ ನೋಡಿಕೊಳ್ಳುತ್ತಾರೆ, ಅಮ್ಮ ನೋಡಿಕೊಳ್ಳುತ್ತಾರೆ ಅಂದರೆ. ಹಾಗಾದರೆ ನೀವು ಹೇಳಿಕೊಡೋದು ಪಲಾಯನವಾದವ ಪಲಾಯನವಾದವ ಅಲ್ಲ, ಫ್ಯಾಕ್ಟ್ ತಿಳ್ಕೊಳ್ಳಿ, ಸತ್ಯ ವಿಚಾರ ಏನು, ನನಗೆ ಏನು ಕೈಲಾಗಲ್ಲ ಅಯ್ಯ, ಅವ ಮಾಡಿಸ್ತಾ ಇದ್ದಾನೆ, ಅವ ಮಾಡಿಸ್ತಾ ಇದ್ದಾನೆ, ನಮ್ಮ ತಲೆಗೆ ನಾ ಮಾಡುತ್ತಾ ಇದ್ದೇನೆ ಎಂದು ಬುದ್ಧಿ ಕೊಡುತ್ತಾ ಇದ್ದಾನೆ. ಆ ದುರ್ಬುದ್ಧಿಯಿಂದಲೇ ಸೆಲ್ಫ್ ಕಾನ್ಫಿಡೆನ್ಸ್ ನಾವು ಡೆವಲಪ್ ಮಾಡಿದ್ದೀವಿ. ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್, ಐಕೆಂಡು ಏನು ಮಾಡ್ತೀವಿ ಅವನು ಸರದ್ರೆ ಐಕೆಂಡು ಇಲ್ಲ ಇವಕೆಂಡು ಇಲ್ಲ ಏನೂ ಇಲ್ಲ. ಮತ್ತೆ ತಪ್ಪು ತಿಳುವಳಿಕೆ ಇದು, ಟೋಟಲ್ ನಮ್ಮ ಟೀಚಿಂಗ್ ಸಬ್ಜೆಕ್ಟ್ ಎಲ್ಲ ಡಿಸ್ಕಾರ್ಡ್ ಮಾಡಿಬಿಡ್ತಾರೆ. ಯಾರು ಪ್ರಹ್ಲಾದರಾದರು ಭವತಾಂಡಲೇರಿ ಕೆಂಸ್ಯ, ನಿಮ್ಮ ಶಾಸ್ತ್ರ ನಿಮ್ಮ ಏನು ಟೆಕ್ನಾಲಜಿ ಕೊಟ್ಟಿದೆಯಲ್ಲ ಏನು ಸೈಕಾಲಜಿ ಅದು ಏನು ನಾನಾ ಎಲ್ಲ ಇಟ್ಕೊಂಡಿದ್ದೀರಲ್ಲ ಏನಾಗುತ್ತೆ, ದೈವಂ ಸಂಪತ್ ವಿಪತ್ ಪದಂ, ಅವನೇ ಒಳಗಿದ್ದು ಉಸಿರಾಡಿಸಿದ್ರೆ ಆಡ್ತೀರಿ, ದೇವರು ಮಾಡಿಸಿದ್ರೆ ಮಾಡ್ತೀರಾ, ಅದು ಬಿಟ್ಟು ನಾನು ಹಿಂಗ್ ಮಾಡಲ್ಲೇ ಹಾಗೆ ಮಾಡಲ್ಲೇ ಅಂತ ಇಂಡಿವಿಜುವಲ್ ಡಿಸಿಷನ್ಸ್ ಬರ್ತಾ ಇಲ್ಲ ಹೇಗಾಗುತ್ತೆ ಅನ್ನ ಕೇಳ್ತಾರೆ. ಆ ಇಂಥ ಭಯ ಇಲ್ಲದೆ ಇವರೆಲ್ಲ ಭಯ ಬಿಟ್ಟವರೇ. ನೋಡಿ, ನಿಮ್ಗೆ ಯಾರು ಹೇಳಿದ್ರು ಭಯ ಇಲ್ಲದೆ ಆಗಬೇಕಾದ್ರೆ ದೇವರ ನಂಬಿ, ನಮ್ಗೆ ಬೇಕಾದ್ರೆ ಏನು ಮಾಡಬೇಕು, ನಿಮ್ಮ ಡೆಪಾಸಿಟ್ಸ್ ಎಲ್ಲ ತೆಗೆದುಬಿಡಿ, ಮನೆಯೆಲ್ಲ ಬಿಟ್ಬಿಡಿ, ಹೊರಗೆ ಬನ್ನಿ, ರೋಡ್ ಮೇಲಿಲ್ಲಿ ದೇವ್ರ ರಕ್ಷಣೆ ಮಾಡ್ತಾರೆ. ದೇವರು ಬೇಡ ಯಾರು ಬೇಡ, ನಮ್ಮ ಬಣ್ಣ ಬಿಡ್ತೀವಿ ಹೋಗ್ತಾನೆ ಹೋಗ್ತಾರೆ. ಯಾರು ಬಿಡ್ತೀರಿ ಹೇಳಿ, ಯಾರು ಇದ್ದೀರಾ ಇಮ್ರೆಡ ಬಿಡೋರು? ಯಾರೂ ಇಲ್ಲ, ಯಾಕೆ ದೇವರ ಮೇಲೆ ನಂಬಿಕೆ ಇಲ್ಲ.
ಇವರೆಲ್ಲ ಇಡೀ ಇದ್ದದ್ದನ್ನೆಲ್ಲ ತಿಪ್ಪೆ ಬರಬಾರದು ಅಂತ ಹೇಳಿ ಅವ್ರು ನಂಬಿಕೆ ಹೋದ್ರು. ಅದಕ್ಕೆ ಅವ ಅವರು ಹಿಂದೆ ತಿರುಗಿದ. ಅವರಿಗೆ ಯಾವ ಕಾಲ ಕಾಲಕ್ಕೆ ಎಷ್ಟು ಜನ ನೂರಾರು ಜನ ಇವಾಗಿನ ಕಡಿಮೆ ವಿಜಯರಾಜಿದ್ದಾಗ ಸಾವಿರಾರು ಜನ ಬರ್ತಾ ಇದ್ರು ಹಿಂದೆ ಅಷ್ಟು ಜನಕ್ಕೆ ಅನ್ನ ಕಾಲ ಕಾಲಕ್ಕೆ ಸ್ವಾಮಿ ಬಂದಾಗ್ತಾ ಇಲ್ಲ. ಅವತ್ತಾಗಿದ್ದ ಅವತ್ತೇ ಹೊರಕ್ಕೆ ಮತ್ತೊಂದು ಅಂಗಿ ಕಾಣಿರಬಾರ್ದು. ನೆಕ್ಸ್ಟ್ ಡೇ ಅವನು ತರಬೇಕು. ವಿಜಯವಿಠಲ ಅಂದ್ರೆ ಅವನ ತಂದೆ ಬರ್ತಾ ಇಲ್ಲ. ಯಾಕೆ ನಂಬಿಕೆ ಇಟ್ಟಿದ್ರು ಅವನ ಮೇಲೆ. ಅದು ಸಬ್ಜೆಕ್ಟ್ ನಮಗಿವಾಗಿಲ್ಲ, ನಂಬಿಕೆ ಬರ್ತಾ ಇಲ್ಲ. ಅಂಥ ನಂಬಿಕೆ ನಮಗೂ ಬರುತ್ತಾ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಹಾ, ಈ ರೀತಿ ಅನುಸಂಧಾನ ಮಾಡಿದರೆ ಮಂತ್ರ ಅನುಸಂಧಾನಕ್ಕೆ ಮಾಡಿದರೆ ಭೀತಿ ರಹಿತರನ್ನ ಮಾಡುವ ಅಂತ ದೃಢವಾದ ಭಕ್ತಿ ನಮ್ಮಲ್ಲಿ ಕೊಡ್ತಾರೆ. ಆಶ್ಚರ್ಯಸ್ಕಂದ ನಾವು ಬಿಟ್ಟು ಹೋಗ್ತೀವಿ ಅವರ ಅನುಗ್ರಹದಿಂದ. ಸರಿ, ಇಷ್ಟು ಹೇಳಿ ಮೊನ್ನೆ ಹೇಳಿದೆ ಮತ್ತು ಆಸುಳಾಗಿ ಮಂತ್ರ ಮಂತ್ರ ಮಾಡುವ ಬಗ್ಗೆ ಇದು ಹಂಸ ಮಂತ್ರಕ್ಕೆ ಹೇಳಿದ್ರು. ಅದಕ್ಕೆ ಬೇಕ ಮಂತ್ರಗಳಿಗೂ ಸೇರಿ ಮತ್ತು ಸುಳಾಗಿ ಹೇಳಿಕ್ಕೆ ಶುರು ಮಾಡ್ತಾರೆ. ಮಂತ್ರ ಮಾಡುವ ಬಗ್ಗೆ ತಿಳಿವುದು ಚೆನ್ನಾಗಿ ಚೆನ್ನಾಗಿ ತಿಳಿದಪ್ಪ ಮಂತ್ರ ತಂತ್ರಸಾರದಿಂದ ಅಂಗಾಂಗು ವಿನ್ಯಾಸ ತಂತ್ರಸಾರದಿಂದ ಅಂಗನ್ಯಾಸ ಅಂಗನ್ಯಾಸ ಅಂಗುಲಿನ್ಯಾಸ ಎರಡು ಸೇರಿ ಅಂಗಾಂಗುಲಿನ್ಯಾಸ ಗಾಯತ್ರಿ ಮಂತ್ರಕ್ಕೆ ಸತ್ಸವರೇಣ್ಯಂ ಅಂತ ಅಂಗುಲಿನ್ಯಾಸ ಆದ ಮೇಲೆ ಅಂಗನ್ಯಾಸವೂ ಮಾಡ್ತೀರ ಹೋಗ್ತಾನೆ ಅದು ಹೇಳ್ತ ಅಂಗಾಂಗುಲಿನ್ಯಾಸ ಸಂತೋಷದಲ್ಲಿ ಮಾಡು ದೃಢಕರ ಮನಸ್ಸಿನಲ್ಲಿ. ಈ ಅಂಗನ್ಯಾಸ ಕರನ್ಯಾಸ ಅಂತ ಮಾಡ್ತೀರಲ್ಲ ಸಂತೋಷದಿಂದಲೇ ಮಾಡು ಅಂದ್ರೆ ಏನು? ಅಪ್ಪ ಮಾಡ್ಬೇಕಲ್ಲ ಅಂತ ಮಾಡಬೇಡಿ. ಭಗವಂತನ ನಾಮ ಉಚ್ಚಾರ ಮಾಡ್ತಾ ಇದ್ದೇನೆ, ನನ್ನ ಉದ್ಧಾರ ಮಾಡಿಯೇ ಮಾಡ್ತಾನೆ, ನನ್ನ ಭಾಗ್ಯ ಅಂತ ಅಂಗನ್ಯಾಸ ಕರನ್ಯಾಸ ಮಾಡಿ. ಅದು ಯಾವಾಗ ಬರುತ್ತೆ? ಅಂಗನ್ಯಾಸ ಕರನ್ಯಾಸಗಳ ಅರ್ಥ ಗೊತ್ತಾದಾಗ ಬರುತ್ತೆ. ಅಂಗನ್ಯಾಸ ಅಂಗುಲಿನ್ಯಾಸ ಹೌದಾ? ಯಾಕೆ ಮಾಡಬೇಕು ಗೊತ್ತಾ? ಯಾರಿಗಾದ್ರು ಎಲ್ಲ ಮುಂದೆ ಮಾಡೋರೆ ನಾವು ಹೀಗ ಅಂದಿದ್ದೇ ಅಂದಿದ್ದು ಯಾಕೆ ಹೀಗೆ ಬೆಚ್ಚು ಅನ್ಬೇಕು ಅಂದರೆ ಸೈಲೆಂಟ್ ಆಗಿ ಮಂತ್ರ ಮಾಡ್ಕೊಂಡಾಯ್ತಲ್ಲ. ಹೌದು, ವೃದ್ಧೋತ್ಕಾಯ ಮಹೋಲ್ಕಾಯ ಯಾಕೆ ಇಲ್ಲಿ ಮಾಡಬೇಕು? ಇದನ್ನ ಒಳ್ಳೆ ಉತ್ತರ ಇಲ್ಲಿ ಕೊಡ್ತಾರೆ ಅಂದ್ರೆ ನಾರಾಯಣ ವರ್ಮದಲ್ಲಿ ಹೇಳ್ತಾರೆ. ನಾರಾಯಣ ವರ್ಮದಲ್ಲಿ ಈ ರೀತಿ ಅಂಗನ್ಯಾಸ ಕರನ್ಯಾಸ ಅಂದ್ರೆ ಅಂದರೆ ನಮ್ಮ ಇಡೀ ಅಂಗಗಳಲ್ಲಿ ಭಗವಂತನ ರೂಪಗಳನ್ನು ಚಿಂತನೆ ಮಾಡೋದು. ಅದರಿಂದ ಏನಾಯಿತು? ಅಲ್ಲಿ ಭಗವಂತ ರೂಪಗಳು ಶಕ್ತಿ ಪ್ರಕಟ ಮಾಡಲಿಕ್ಕೆ ಸಿದ್ಧ ಆಗುತ್ತೆ. ಟಚ್ ಮಾಡ್ತಾರೆ ಮಾಡ್ತಾರೆ. ಅದರಿಂದ ಏನಾಗುತ್ತೆ? ಮಂತ್ರ ಮೂರ್ತಿ ಭವೇತ್ ಬುಧ ಅಂದ್ರೆ ಯಾವ ಮಂತ್ರ ಜಪ ಮಾಡುತ್ತಾನೋ ಆ ವ್ಯಕ್ತಿ ಆ ಮಂತ್ರ ಪ್ರತಿಭಾಗ ಭಗವದ್ ರೂಪ ಅವನ ಸುತ್ತ ನಿಂತು ಬಿಡುತ್ತೆ. ದೈತ್ಯರು ಯಾರು ಅವನನ್ನು ಮುಗ್ಲಿಕ್ಕಾಗಲ್ಲ. ಇದು ಅಂಗನ್ಯಾಸದ ರಹಸ್ಯ. ಅಲ್ಲಲ್ಲಿ 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 ಭಗವದ್ ರೂಪಗಳನ್ನ ನಮ್ಮ ಸುತ್ತ ಚಿಂತನೆ ಮಾಡಿದರೆ ಅವಾಗ ಏನಾಗುತ್ತೆ? ಮಂತ್ರದ ಮೂರ್ತಿ ಆಗ್ತಾನೆ. ಮಂತ್ರ ಇವನಲ್ಲಿ ಮೂರ್ತಿ ಮತ್ತಾಗಿ ತುಂಬುತ್ತೆ. ಅವಾಗೇನು ರಕ್ಷಕನಾಗಿ ನಮ್ಮ ಸ್ವಾಮಿ ನಮ್ಮ ಸುತ್ತ ಇದ್ದು ಬಿಟ್ರೆ ಮಂತ್ರ ಜಪಕ್ಕೂ ತೊಂದರೆ ಇಲ್ಲ, ನಮಗೂ ತೊಂದರೆ ಇಲ್ಲ. ಅವಾಗೇನಾಯ್ತು? ಜಪ ಮಾಡೋ ಕಾಲಕ್ಕೆ ಏನಾಗುತ್ತೋ ಏನೋ, ದೈತ್ಯರು ಹೊತ್ಕೊಂಡು ಹೋಗ್ತಾರೋ ಏನೋ, ನನಗೇನಾಗುತ್ತೆ ಏನೋ, ಏನಿಲ್ಲ, ಹೆದರಿಕೆ ಹೋಯಿತು. ಹೆದರಿಕೆ ಹೋದ್ರೆ ಬರೋದೇನು ಸಂತೋಷ ಆತಾನೆ? ಆದ ಕಾರಣ ಸಂತೋಷದಲ್ಲಿ ಮಾಡು. ಅವಾಗ ಮತ್ತು ಅಲ್ಲಿ ಅಂಗನ್ಯಾಸ ಕರನ್ಯಾಸ ನೀವು ಹೀಗಂದು ಕೂಡಲೇ ದೇವರು ಬಂದು ಒಪ್ಪದ್ದು ಬಿಡ್ತಾರೆ. ದೇವರು ಬೇರೆ ಕೆಲಸ ಇಲ್ವಾ? ದೇವರು ಬೇರೆ ಕೆಲಸ ಇಲ್ವಾ? ಎಲ್ಲಿ ದೇವರು, ಎಲ್ಲಿ ನೀವು, ನೀವು ಏನೋ ಒಂದು
ಜುಜುಬಿ ಪ್ರಾಣಿ ನೀವು ಹೀಗಂದ್ರೆ ದೇವರನ್ನು ಬಂದು ಕೊಡ್ತಾರ. ಅಂದ್ರೆ ನಾವು ಅನ್ನದಕ್ಕೆ ಬರಲ್ಲ, ಕರುಣಿ ಆದ್ದರಿಂದ ಬರುತ್ತಾರೆ. ಮಹಾಕರುಣಿ ಒಬ್ಬಾರ ನಾವು ಕರೆದು ಕೊಳ್ಳೆ ನೋಡ್ತಾ ಇರ್ತಾರಂತೆ, ಈ ಜೀವಿನ ಹೇಗೆ ಉದ್ಧಾರ ಮಾಡಲಿ ಅಂತ. ಆ ಕರೆದು ಕೊಳ್ಳೆ ಕರೆದು ಎಲ್ಲೋ ಬಂದೆ ಅಂತ ಬರ್ತಾರೆ. ಮಗ ಒಂದು ವರ್ಷ, ಒಂದು ವರ್ಷದ ಮಗುವಿಗೆ ಕ್ವಾಲಿಫಿಕೇಶನ್ ಏನು ಏನಾದಿರುತ್ತ? ಅಟ್ಲೀಸ್ಟ್ ಸಿಟ್ಟಿಂಗ್ ಆದ್ರೂ ಕಳಿಸ್ತಾರ? ಬೇಬಿ ಸಿಟ್ಟಿಂಗ್ ಎಷ್ಟು ವಯಸ್ಸಬೇಕು? 3. ಇವರಿಗೆ ಇರೋದು 1 ಇಯರ್. ನೋ ಕ್ವಾಲಿಫಿಕೇಶನ್, ಒಂದ್ ಅಕ್ಷರ ಬರಲ್ಲ. ಇನ್ನ ಅಮ್ಮ ಅಂತ ಕೂಡ ಅಂದಿಲ್ಲ, ಅವ ಅಮ್ಮ ಅಂತಲ್ಲಿಗೂ ಬರಲ್ಲ. ಅಮ್ಮ PhD, DhD, ChD ಎಲ್ಲ ಮಾಡಿದ್ದಾರೆ. ಆಯ್ತಾ, ಅಷ್ಟು ಕ್ವಾಲಿಫಿಕೇಶನ್ ಅಮ್ಮನಿಗಿದೆ, ಎಲ್ಲ ಇದೆ. ಅದು ನೆಲದ ಮೇಲೆ ಓ ಅಂತ ಕೂಡ ಅಂತ ನೋಡಿ ಬಿಡ್ತಾಳೆ. ಯಾರಂದ್ರೆ ಏನ್ರಿ ಈ ಚಿಕ್ಕ ಕೂಸು ಓ ಅಂದ್ರೆ ಅಷ್ಟು ಕ್ವಾಲಿಫಿಕೇಶನ್ ಅಂತ. ಓಡಿ ಬರ್ತಾಳ ಅಂತ ಸಾರಸಾರನೇ ಬರ್ತಾಳೆ. ಯಾಕೆ? ಕರುಣೆ ಇಲ್ಲ ತಾನೆ. ಹಾಗೆ ನಮ್ಮ ಸ್ವಾಮಿ ಬರ್ತಾನೆ ಅಂತರಂಗದಲ್ಲಿ ಸರ್ವ ರೂಪಾತ್ಮಕ ಮಂತ್ರ ದೇವತೆ ಮುಖ್ಯ ಪ್ರಣವ ಮೂರ್ತಿಯ. ಅದನ್ನ ಮೊದಲೇ ಹೇಳಿದ್ದೆ, ಈ ಹೃದಯದಲ್ಲಿ ಮಂತ್ರ ಮಾಡುವ ಆ ಮಂತ್ರ ಮೂರ್ತಿ. ಎಷ್ಟು ಮಂತ್ರ ಮೂರ್ತಿಗಳಿವೆ ನಿಮಗೆ? ಎಷ್ಟು ಮಂತ್ರಗಳಿವೋ ಅಷ್ಟು ಮಂತ್ರಗಳಿಗೆ ಮೂರ್ತಿಗಳಿವೆ. ಒಂದನ್ನು ಕೊಡಿಸ್ತೀರಾ, ನಿಮ್ಮ ಹೃದಯದಲ್ಲಿರುವ ಮೂರ್ತಿ ಎಂಥ ಬಿಂಬ ಸರ್ವ ಮಂತ್ರಗಳ ಮೂರ್ತಿ. ಎಷ್ಟು ಮಂತ್ರಗಳಿವೆ? 7 ಕೋಟಿ ಮಂತ್ರಗಳಿವೆ. 7 ಕೋಟಿ ಮಂತ್ರಗಳಿವೆ. ಯಾವ ಭಗವದ್ ರೂಪಗಳಿವೆಯೋ 7 ಕೋಟಿ ಭಗವದ್ ರೂಪ ನಿಮ್ಮ ಬಿಂಬನಲ್ಲಿ ಜಾಮ್ ಪ್ಯಾಕ್ ಆಗಿ ನಿಂತಿವೆ. ಅದನ್ನು ಹೇಳಿದರು ಸರ್ವ ರೂಪಾತ್ಮಕ ಮಂತ್ರ ದೇವತೆ. ಯಾರಿದು ಅಷ್ಟು ರೂಪಗಳಿಂದ ಕೂಡಿದ ಒಂದು ರೂಪ ಅಂದ್ರೆ ಯಾವುದು? ಪ್ರಣವ ಮೂರ್ತಿಯ ಓಂಕಾರ ಮೂರ್ತಿ. ಯಾರು? ಕರ್ಣಿ. ಏಕಾಂತದಲ್ಲಿ ಹೃತ್ ಕಮಲ ಕರ್ಣಿಕೆ ಮಧ್ಯ. ಏಕಾಂತದಲ್ಲಿ ಎಂದರು ಒಬ್ಬರೇ ಕೂತ್ಕೊಂಡು ಮಾಡಿ. ಏಕಾಂತ ಅನ್ನೋ ಶಬ್ದಕ್ಕೆ ಒಬ್ಬರೇ ಕೂತ್ಕೊಂಡು ಮಾಡಿ ಅಂತ ಮಾತ್ರ ಅರ್ಥ ಅಲ್ಲ. ಏಕ ಅಂತ ಏಕಾಂತ ಒಬ್ಬರೇ ಕೂತ್ಕೊಂಡಿದ್ರು ಕೂಡ ಮನಸ್ಸು ಎಲ್ಲೋ ಹೋಗ್ತಾ ಇರುತ್ತೆ, ಮನಸ್ಸು ಎಲ್ಲೋ ಹೋಗ್ತಾ ಇರುತ್ತೆ. ಆದರೆ ನೋಡಿ, ನಮಗೆ ಬೇಕಾದ ಎಕ್ಸಾಂಪಲ್ ಹೇಳಬೇಕಾದ್ರೆ, ಒಬ್ಬರೇ ಜಪ ಕೂತಿರ್ತೀವಿ, ಮನಸ್ಸು ಮಾರ್ಕೆಟ್ಗೂ ಹೋಗುತ್ತೆ, ಬಸ್ ಸ್ಟ್ಯಾಂಡ್ಗೂ ಹೋಗ್ತಾ ಇರುತ್ತೆ, ನಮ್ಮವ್ರನ್ನೆಲ್ಲ ನೆನಪಾ ಇರುತ್ತೆ, ನಿನ್ನೆ ಜಗಳಾಡಿದ್ರು ಮುಂದೆ ಜಗಳಾಡೋದು ಎಲ್ಲ ನೆನಪಾಗ್ತಾ ಇರುತ್ತೆ, ನಿನ್ನೆ ಜಗಳಾಡಿದ್ರು ನಾಳೆ ಹೇಗೆ ಜಗಳಾಡಬೇಕು ಅದು ಕೂಡ ಎಲ್ಲ ಜಪ ಮುಗಿಯುತ್ತೆ. ಇದರೊಳಗೆ ಜಪ ಮುಗಿಯುತ್ತೆ, ಕಣ್ಣ ಅರ್ಪಣ ಮನಸ್ಸು. ಅವಾಗ ಏನಾಗುತ್ತೆ ಗೊತ್ತಾ? ಜಪ ಕಾಲಕ್ಕೆ ಏನೇನು ಆಲೋಚನೆ ಮಾಡ್ತೀವೋ ಅದೆಲ್ಲ ಬರುತ್ತೆ, ಅವೇ ಬರುತ್ತೆ ನಮಗೆ ಜಪ ಕಾಲಕ್ಕೆ. ಆದ್ರಿಂದ ಏನ್ ಮಾಡಬೇಕು? ಬೇರೆ ಬೇರೆ ಕಂಡ ಕಂಡದೆಲ್ಲ ಚಿಂತನೆ ಮಾಡಿದ್ರೆ ಅವೇ ಬರುತ್ತೆ. ಆದ್ರಿಂದ ನಾವು ಚಿಂತನೆ ಮಾಡಬಾರದು. ಹಾಗಾದ್ರೆ ಏಕಾಂತ ಬರಲಿಲ್ಲ ಬಂತ, ಒಬ್ಬರೇ ಕೂತ್ರೆ ಏಕಾಂತ ಬಂತ ಬರಲಿಲ್ಲ, ಮತ್ತೇನು ಮಾಡಬೇಕು? ನಮ್ಮ ಶರೀರಕ್ಕೆ ಏಕಾಂತ ಅಲ್ಲ, ಮನಸ್ಸಿಗೆ ಏಕ ಅಂತ, ಅವನಲ್ಲೇ ಮನಸ್ಸಿರಬೇಕು, ಅದನ್ನ ಏಕಾಂತ ಅಂತ ಕರೆದ್ರು. ಅದು ಬರುತ್ತಾ ನಮ್ಗೆ ಜನ್ಮದಲ್ಲಿ? ಬರಲಲ್ಲ, ಬರುತ್ತೆ ನೋಡಿ, ಬಂದಿರುತ್ತೆ ನಿಮಗೆ, ದೇವರ ಮೇಲೆ ಬಂದಿರೋದಷ್ಟೇ. ಮನೆಯಲ್ಲೇ ಇರ್ತೀರಾ, ಮಗ ಬರಬೇಕು 5 ಗಂಟೆಗೆ, ಕಾನ್ವೆಂಟ್ ಹೋಗಿದವ ಬರಲಿಲ್ಲ, 5:20 ಆಯಿತು ವ್ಯಾನ್ ಬರಲಿಲ್ಲ, 6 ಆಯಿತು ಬರಲಿಲ್ಲ, 5 to 6 ಗಂಟೆ ಒಳಗೆ ಬರಲಿಲ್ಲ ಅಂದರೆ 600 ಕಾಲ್ಸ್ ಹೋಗಿರುತ್ತೆ ಆ ವ್ಯಾನ್ ಡ್ರೈವರ್ಗೆ, ಸ್ಕೂಲಿಗೆ, ಎಲ್ಲರಿಗೂ. ಅವರೆಲ್ಲ ಏನು ಬರುತ್ತೆ ಆನ್ಸರು? ಕವರೇಜ್ ಏರಿಯಾದಲ್ಲಿ ಇಲ್ಲ ಅಂತ ಬರುತ್ತೆ ಉತ್ತರ. ಹೌದು ತಾನೆ, ಅವರ ಸೆಲ್ ಫೋನ್ ಯಾವಾಗ ಸಿಗಲ್ಲ, ಇವರಿಗೆ BP ಜಾಸ್ತಿ ಆಗಿರುತ್ತೆ. ಹೌದಾ? ಅದೇ ಸಮಯಕ್ಕೆ ಯಾರು ಹೇಳುತ್ತಾರೋ ಗೊತ್ತಿಲ್ಲ, ಬಂದು ಬೆಳೆದ ಹಾಗೆ ಬರ್ತಾರೆ. ಇವರು ಟೆನ್ಷನ್ ಇರೋ ಕಾಲಕ್ಕೆ 10
ಯಾವಾಗೂ ಬರದೇ ಇರು ಹಾಗೆ ಬರ್ತಾರೆ. ನಿಮ್ಮನ್ನು ನೋಡ್ಲಿಕ್ಕೆ ಅಂತ ಬಂದ್ವಿ ಅಂತ. ಒಂದು ಕಡೆ ನಗ ಬರಲಿಲ್ಲ ಅಂಬ ಟೆನ್ಷನ್, ಒಂದು ಕಡೆ ಇವರೆಲ್ಲ ಬಂದು ಕೂತರಲ್ಲ ಅಂಬ ಟೆನ್ಷನ್ ಹೋಗ್ತಾರೆ. ಬಂದ್ರೆ ಸುಮ್ಮನೆ ಬೇಕಾಗುತ್ತ, ನಮ್ಮ ಟೆನ್ಷನ್ ಎಲ್ಲ ಅವ್ರು ಮಾಡಿದ್ರೆ ಆಗುತ್ತಾ, ಬನ್ನಿ ಅಂತ ಪ್ಲಾಸ್ಟಿಕ್ ಸ್ಮೈಲ್ ಹಾಕ್ತಾರೆ. ಇಲ್ಲ ಹೋಗ್ತಾನೆ ಕರೆದು ಅಲ್ಲ, ಪ್ರಾಕ್ಟಿಕಲ್ ಹೇಳ್ತಾ ಇದ್ದೀನಿ, ಅದು ಎಲ್ಲರಿಗೂ ಸಂಬಂಧಪಟ್ಟದೆ. ಕರೀತಾರೆ, ಕರೆದ ಮೇಲೆ ಕೊಡಿಸ್ತಾರೆ, ಅವ್ರು ಕೊಡ್ತಾರೆ ಕಾಫಿಯೋ ಏನೋ ಹಾಲು ಏನೋ ಕೊಡ್ತಾರೆ, ಅವ್ರು ಸುಮ್ಮನೆ ಇರ್ತಾರೆ. ಏನ್ರಿ ನಮ್ಮ ಕಂಪನಿ ಕೊಡಬಾರ್ದ, ನಾವು ಕುಟುಂಬ ಅಂತ ಕರೀತಾರೆ. ಹೋಗ್ತಾನೆ ಒಂದು ಕಡೆ ಮಗ ಬರಲಿಲ್ಲ ಅನ್ನೋ ದುಃಖ ಮನಸ್ಸಲ್ಲೇ ಗೊತ್ತಿರುತ್ತೆ. ಹತ್ತು ಜನ ಸುತ್ತಿದ್ದಾರೆ, ಮನಸ್ಸು ಇವರ ಮೇಲೆ ಇಲ್ಲ. ಇವ್ರು ಏನು ಅದರಲ್ಲಿ ಶುರು ಮಾಡ್ತಾರೆ, ಮೊನ್ನೆ ನೋಡ್ರಿ ನೋಡಿ ಹೀಗ್ ಮಾಡಿದ ಹೊರ್ಕೊಂಡು ಹೋಗ್ತಾ ಇರ್ತಾರೆ. ನನ್ನ ಮಗ ಬಂದ್ರೆ ಸಾಕಾಗಿದೆ, ಮೋಡಿ ಏನ್ ಮಾಡಿದ್ರೆ ನಂಗೆ ಏನು ಹೋಗ್ತಿರುತ್ತೆ ಹೇಳಲಿಕ್ಕಿಲ್ಲ. ಹೌದು ಮಾಡಿದ ಉತ್ತರ ಕೊಡ್ತಾ ಇರ್ತಾರೆ. ಎಲ್ಲ ನಡೀತಾ ಇರುತ್ತೆ, ಆದರೆ ಮನಸ್ಸಲ್ಲಿದೆ ಮಗನ ಮೇಲೆ ಓದಿದೆ. ಹೌದಾ, ಮಗ ಬಂದ ಹಬ್ಬ ಅವನೆಲ್ಲ ಕೇಳಿಸೋಕೆ ಶುರು ಆಗುತ್ತೆ. ಹೋಗ್ತಾನೆ ಅಂದ್ರೆ ನಮಗೆ ಬೇಕಾದ ವಸ್ತು ಆದರೆ ಎಲ್ಲರಿದ್ರೂ ಮನಸ್ಸಿಗೆ ಏಕ ಅಂತ ಅಂದ್ರೆ ಆನ್ಸರ್ ಏನ್ ಸಿಕ್ತು, ದೇವರು ನಮಗೆ ಬೇಕಾದ ವಸ್ತು ಅಲ್ಲ, ಅದಕ್ಕೆ ಮನಸ್ಸು ಹೋಗ್ತಿಲ್ಲ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಹೋಗ್ತಾನೆ ಈ ಮಂತ್ರ ಜಪದಿಂದ ವಿದೇಹದ
ಅಂದ್ರೆ ನಮ್ಮ ಕಂಟ್ರೋಲ್ ಅಲ್ಲೇ ಎಲ್ಲ ಇದೆ. ಇಲ್ಲ ಅವನೇ ಫಿಕ್ಸ್ ಮಾಡಿದ್ರು. ಮೊನ್ನೆ 1000ಕ್ಕೆ ದುಡ್ಡು ಕೊಟ್ಟಂತವನೇ, ಇಲ್ಲ 100ಕ್ಕೆ ದುಡ್ಡು ಕೊಟ್ಟಂತೀವನೇ, ಇವತ್ತು 10ಕ್ಕೆ ನಾಳೆ 0 ಮಾಡಿಸೋದು ಅವನೇ. ಅದರಿಂದ ಮಂತ್ರ ನಿಯಾಮಕ ಅಷ್ಟೇ ಅಲ್ಲ, ಆ ಮಂತ್ರ ನಮ್ಮಿಂದ ಜಪ ಮಾಡಿಸುವಾಗ ಮನಸ್ಸು ದೇವರಲ್ಲಿರಬೇಕಾ ಬೇರೆ ಕಡೆ ಇರಬೇಕಾ, ಅದು ಕೂಡ ನಿಯಾಮನ ಮಾಡುವವ ಅವನೇ. ಅವನೇ ನಮ್ಮ ಮನಸ್ಸು ಜಪ ಮಾಡಲ್ಲ ಕೈಗಳು ಹೋಗ್ತಾ ಇದ್ರೆ ಅಯ್ಯೋ ನನಗೆ ದೇವರಲ್ಲಿ ಮನಸ್ಸು ಇಳ್ಲಿಕ್ಕಾಗ್ತಿಲ್ಲ ಇಳ್ಲಿಕ್ಕಾಗ್ತಿಲ್ಲ ದುಃಖ ಪಡ್ತೀವಿ. ಆ ದುಃಖ ಬೇಡ ಅಂದ್ರು, ದುಃಖ ಪಡು, ಪಡೋ ರೀತಿಯಲ್ಲಿ ಪಡು, ಬೇರೆ ರೀತಿಯಲ್ಲಿ ಪಡಬೇಡ. ನಾನು ಇಡ್ಲಿಕ್ಕಾಗಿಲ್ಲ ಅಂದ್ರೆ ಇಡ್ಲಿಕ್ಕಾದ್ರೂ ಸ್ವಾತಂತ್ರ್ಯ ಇದೆ ಎಂದು ಚಿಂತನೆ ಮಾಡಬೇಡ ಮಹಾರಾಜ. ನನಗೆ ಇಡ್ಲಿಕ್ಕಾಗಿಲ್ಲ ಸ್ವಾಮಿ, ಇರಿಸಿಲ್ಲ, ದೋಷ ಕೊಟ್ಟಿದೆ, ಕಳಿಯೋ ಅಂತ ದುಃಖ, ದುಃಖ ಪಡೋ ರೀತಿ ಕತ್ಕೊಳ್ಳಿ ಅಂದ್ರು. ಯತ್ರ ವಾಹಕ ನಮ್ಮ ವಿಜಯ ವಿಠಲ ಸ್ವತಂತ್ರ ಪುರುಷ ಸರ್ವಮಂತ್ರ ಯಾವಾಗಾದ್ರೂ ಆಗ್ಲಿ ಅಂತಿರುತ್ತ, ಒಂದು ಸಲ ಮಾಡಿದ್ರು ಸಾಕು.
ಹತ್ತು ಮಿನಿಮಮ್ ಇಟ್ಟಿದ್ದಾರೆ, ಒಂದಕ್ಕೆ ಇಲ್ಲ ಬಾಬಾ, ಎಲ್ಲ ಹತ್ತಕ್ಕೆ ನಿಲ್ಲಿಸಿದ್ದಾರೆ. ಹತ್ತು 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 ಅಂದ್ರೆ ಹತ್ತತ್ತೇ ಮಾಡ್ತೀವಲ್ಲ, ಅಂದ್ರೆ ಈಗ ಮೊದಲ ಸಿದ್ಧಿ ಬೇಡ, ಈಗ ಮೊದಲ ಸಿದ್ಧಿ ಬೇಡ ಅಂದ್ರೆ ಹತ್ತು 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 ಅಂತ ಮಾಡ್ತಾ ಹೋಗೋಣ. ಮತ್ತೆಷ್ಟು ಮಾಡಬೇಕು ಅಂದ್ರೆ ಅಕ್ಷರ ಲಕ್ಷ ಮಾಡಬೇಕು, ಅಕ್ಷರ ಲಕ್ಷ ವಿಜಯರಾಜರು ಹೇಳಿದ ರೀತಿಯಲ್ಲಿ ಅಕ್ಷರ ಲಕ್ಷ ಮಾಡಬೇಕು. ಮಾಡಿದ್ರೆ ಮಂತ್ರ ಸಿದ್ಧಿ ಆಗುತ್ತೆ ಹೇಳ್ತಾರೆ. ಹೇಳ್ತಾರೆ ಜಿತಾಸನ ನಾನು ಆಸನ ಜಯ ಬರಬೇಕಂತೆ. ಆಸನ ಜಯ ಬರಬೇಕಂದ್ರೆ ಏನು ಮಾಡಬೇಕು ಅಂದ್ರೆ ದೇವರು ಎಲ್ಲ ಕಡೆ ಇದ್ದಾನೆ. ಶ್ರೀನಿವಾಸ ನೋಡ್ತೀವಿ ನಿಂತೇ ಇರ್ತಾನೆ, ಎಲ್ಲಾದ್ರೂ ಕೂಡ ನೋಡಿದ್ರೆ ಶ್ರೀನಿವಾಸ ಇಲ್ಲ, ಎಷ್ಟು ಅಪ್ಪನ ತಾತಂದ್ರ ತಾತನ ಅಲ್ಲೇ ಇದ್ದಾನೆ. ನಾರಾಯಣ ಬದಲಿನ ಕೂತಲು ಎಲ್ಲೇ ಇಲ್ಲ, ಹಾಗೇ ಕೂತಿದ್ದಾನೆ ಅಂದ್ರೆ ಅವನಿಗೆ ಆಸನ ಜಯವಿದೆ. ನನ್ನ ಬಿಂಬನಿಗೆ ಆಸನ ಜಯವಿದೆ ಅಂತ ಚಿಂತನೆ ಮಾಡಿದರೆ ನಮಗೆ ಆಸನ ಜಯ ಕೊಡ್ತಾನೆ, ಇಲ್ಲದಿದ್ರೆ ಪಲ್ಟಿ ಹೊಡೆದ್ರು ಕೊಡಲ್ಲ. ಯಾವುದೋ ಇರು ಖರ್ಚು ಅಂತ ಮಾಡಿ ಎದುರಿಸ್ಬಿಡ್ತಾನೆ ಹೋಗ್ತಾನೆ. ಆದ್ದರಿಂದ ನಮ್ಮ ಸ್ವಾಮಿ ಆಸನ ಸಿದ್ಧಿ ಇರತಕ್ಕವ, ಸಿದ್ಧಿ ಕೊಡತಕ್ಕವ. ಒಟ್ಟಾರೆ ಈ ಸೂತ್ರ ಏನು ಗೊತ್ತಾ, ಅದು ಗೊತ್ತಾದಂತಲೇ ಏನದು ಬಿಂಬ ಪ್ರತಿಬಿಂಬ ಭಾವದಿಂದಲೇನೆ ನಮಗೆಲ್ಲ ಬರೋದು. ನಮ್ಮೊಳಗೆ ಬಿಂಬ ಸ್ವಾಮಿ, ನಾವು ಪ್ರತಿಬಿಂಬರು. ನಾವು ಕನ್ನಡಿ ಮುಂದೆ ನಿಂತಿದ್ದೇವೆ, ಕನ್ನಡಿ ಒಳಗೆ ನಮ್ಮ ಪ್ರತಿಬಿಂಬಕ್ಕೆ ಕೊರಳಲ್ಲಿ ಹಾರ ಕಾಣಿಸಬೇಕಾದ್ರೆ ಏನ್ ಮಾಡಬೇಕು, ನಾವು ಹಾಕೋಬೇಕು, ಅದಕ್ಕೆ ಹಾಕೋದಲ್ಲ. ಹಾಗೆ ನಮ್ಮಲ್ಲಿ ಏನೇನು ಫಲಗಳು ಬೇಕಾ, ದೇವರನ್ನ ಅಂಥವ ಅಂಥವ ಅಂತ ಚಿಂತನೆ ಮಾಡಿದ್ರೆ ಅಂಥ ಫಲ ನಮಗೆ ಬರುತ್ತೆ. ಇದೇ ಗುಣಚಿಂತನ ರಹಸ್ಯ. ಹಾಗಾದ್ರೆ ನಮಗೆ ಆಸನ ಸಿದ್ಧಿ ಬೇಕಾ, ನಮ್ಮ ಸ್ವಾಮಿ ಆಸನ ಸಿದ್ಧಿ ಕೊಡತಕ್ಕಂಥವ ಅಂತ ಚಿಂತನೆ ಮಾಡಬೇಕು. ಅದರ ಜಿತಾಸನ ನಾನು ಜಯವೆಂದು ಹರಿಯ ಸ್ತುತಿಸಿ ದೇವರನ್ನ ಜಯ ಅಂತ ಸ್ತೋತ್ರ ಮಾಡಬೇಕಂತೆ. ಹೌದಲ್ಲ, ದೇವರನ್ನ ಸ್ತೋತ್ರ ಮಾಡಬೇಕು ಜಯ ಅಂತ. ಅವನಿಗೆ ಜಯ ಇಲ್ಲೇನು, ಯಾವಾಗೂ ಜಯ. ನಾವು ಹೇಳಿದ್ದಕ್ಕೆ ಜಯ ಬರುತ್ತ ಇಲ್ಲ, ಬಿಂಬನಿಗೆ ಜಯ ಅಂತ ಕೂಗಿದರೆ ಪ್ರತಿಬಿಂಬಕ್ಕೆ ಜಯ ಆಗುತ್ತೆ. ನಮಗೆ ಜಯ ಬೇಕು, ಅದಕ್ಕೆ ದೇವರಿಗೆ ಜಯ ಅಂತ ಹೇಳಬೇಕು. ಹೌದಾ, ಜಯನಿ ಹರಿದಿಂಚ ಅಂತ ಶುರು ಮಾಡಿದ್ರು. ಅಯ್ಯೋ ದೇವರ ಜಯಲಿಂದ ಜಯಲಿಂಗ ಯಾಕೆ ಹೇಳಿದ್ರಿ, ಅವನಿಗೆ ಜಯ ಅಂತ ಹೇಳಿದ್ರೆ ನಮಗೆ ದೇವರು ಅಂತ ಹೇಳಿದ್ರಿಂದ ಜಯನಿ ಅಂತ ಹೇಳಬೇಕು. ಅವ್ರು ಹೇಳ್ತಾರೆ ಅವರನ್ನ ಜಯವೆಂದು ಹರಿಯ ಸ್ತುತಿಸಿ ಅಷ್ಟೇ. ನಾನು ಜಯ ಅಂತ ಹೇಳಿದ್ರೆ ಸಾಕ ಅಂದ್ರೆ ವಿಜಯರಾಯರು ಅದರಲ್ಲಿ ತುಂಬಾ ಹೇಗೆ ಆ ಅನಂತ ಶಯನದಲ್ಲಿ ಹೋಗಿದ್ದೀರಾ, ಅನಂತ ಶಯನ, ಅನಂತ ಶಯನದಲ್ಲಿ ಬೀಗಗಳು ಜಡದು ಮತ್ತು ಗೋಡಗಳು ಸರಿ ತುಂಬಿದ್ದಾರೆ. ಯಾವ ಬಂಗಾರದ ಗಣಿಗಳು ಕೂತಿವೆ, ಹೋಗ್ತಾರೆ ಇನ್ನ ಒಂದು ಓಪನ್ ಆಗಲಿಲ್ಲ, ಬೋರ್ಟೆ ಬೇಡ ಅಂತಿದೆ. ಆ ಏಳು ದಿನ ಎಲ್ಲ ಜಡ್ಜಸ್ ಸೇರಿಕೊಂಡು ಡಿಸೈಡ್ ಮಾಡಬೇಕು. ಆ ಎಲ್ಲರಿಗೂ ಸ್ವಾಮಿ ಕನಸಲ್ಲಿ ಡಿಸೈಡ್ ಮಾಡಿದ್ದಾರೆ ನಿಮ್ಗೇನೋ ಮಾಡ್ತೀನಿ ಅಂತ ಹೇಳಿ. ಅದಕ್ಕೆ ಎಲ್ಲ ಜಡ್ಜಸ್ ನಾವು ಬರಲ್ಲ ನಾವು ಬರಲ್ಲ ಅಂತ ಇದ್ದಾರೆ ಒಂದು ಪ್ಯಾನಲ್. ಅವಾಗ ಒಬ್ಬ ಜಡ್ಜಿ ಆ ದೇವರು ನನಗೆ ತುಂಬಾ ಕಾಟ ಕೊಡ್ತಾರೆ, ನಾನು ಬರಲ್ಲ ಅಂತ ಬಾಯಿ ಬಿಟ್ಟಿದ್ರೆ ಬಿಟ್ಟವರು ನನಗೂ ಹಾಕಿ ನಾವು ಬರಲ್ಲ. ಸೊ ಆಗಿಗಳು ಇನ್ನೊಂದು ಬೇಗ ತೆಗಿಲಿಕ್ಕಾಗಿಲ್ಲ, ಬಂಗಾರದ ಗಣಿ ಒಳಗೆ ಕೂತಿದೆ, ಹಾಗೇ ಬೀಗ ತೆರೆದಿದ್ದಾರೆ, ಮುಟ್ಲಿಕ್ಕೆ ಧೈರ್ಯ ಇಲ್ಲ ಹೋಗ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಅದು ಯಾಕೆ ಹೇಳಿದೆ ನಾನು ಜಯ ಅಂದ್ರೆ ವಿಜಯರಾಯರು ದೊಡ್ಡ ಗಣಿಯನ್ನು ಇಟ್ಟು ಬೀಗ ಹಾಕಿದ್ದಾರೆ. ಜಯ ಅಂದ್ರೆ ಯಾವುದಕ್ಕೆ ಹೆಸರು, ಭಾಗವತಕ್ಕೆ ಹೆಸರು. ಜನ್ಮಾದ್ಯಸ್ಯ ಅಂತ ಹೇಳಿ ನಮ ಸನಾತನಾಯ ಅಂತ ಯಾರಿಂದ ಕೊನೆಗೊಳ್ಳುವಂತಹ ಗ್ರಂಥ ಜಯ. ಆ ಗ್ರಂಥ ಜಯ ಅಂತ ಯಾಕಾಯಿತು, ಜಯ ಶಬ್ದ ವಚನಾದ ಭಗವಂತ ಇದ್ದಾನೆ ಭಾಗವತದಲ್ಲಿ. ಭಾಗವತ ಮುಟ್ಟಿದವರಿಗೆ ಜಯ, ನಂಬುನ ಪಡಿಸ್ತಾನೆ ಸ್ವಾಮಿ. ಯಾಕೆ ಜಯ ಶಬ್ದ ವಚನಾದ ಜಯನಾದ ಭಗವಂತ ಇದ್ದಾನೆ ಅಂದರೆ ಭಾಗವತದಲ್ಲಿರುವ ಪ್ರತಿಯೊಂದು ಶಬ್ದ ವಾಚ್ಯ ನೀನೇ, ಭಾಗವತ ಸಕಲಾರ್ಥ ವಾಚ್ಯ ನೀನೇ, ಹರಿಯೇ ಜಯ ಅಂತ ಸ್ತುತಿಸಿ ಇಷ್ಟು ಅಂದರೆ
ಅಂತ ಅರ್ಥ ಆಗಬೇಕಾದ್ರೆ ದೇವರ ಸ್ತೋತ್ರ ಮಾಡಬೇಕು. ಏನ್ ಮಾಡಿ ಅವಾಗ ಹೇಳ್ತಾರೆ ಜ್ಞಾನಿಗಳು, ಇಡೀ ಭಾಗವತದಲ್ಲಿ ಸ್ತೋತ್ರಗಳೆಲ್ಲ ನಡೀತಾರಪ್ಪ, ಅವೆಲ್ಲ ಹೇಳ್ಬೋದು ವಾಯಪ್ಪ. ಇಡೀ ಭಾಗವತ ಸ್ತೋತ್ರ ಎಲ್ಲ ಹೇಳ್ಬೇಕು ಅಂತ 8 ದಿವಸಗಳಾಗುತ್ತೆ ಎಲ್ಲ ಸ್ತೋತ್ರ ಹೇಳ್ಬೇಕಾದ್ರೆ. ಇಲ್ಲಪ್ಪ ಆಗಲ್ಲ, ಅದು ಮಂತ್ರ. ಬೆಳಗ್ಗೆ ಜಪ ಮಾಡಬೇಕಾಗುತ್ತೆ, ಜಯ ಅಂತ ಇಡೀ ಭಾಗವತ ಹೇಳ್ಬೇಕು. ಅರ್ಥ ಆಗ್ಬಿಡುತ್ತಲ್ಲ ಅಂದ್ರೆ ಹೌದಾ, ಇಡೀ ಭಾಗವತ ಒಂದು ಸೆಕೆಂಡ್ ಅಲ್ಲಿ ಹೇಳಬೇಕಾ, ಜಯ ಅಂತ ಹೇಳು, ಇಡೀ ಭಾಗವತ ಹೆಂಡಪ್ಪ ಬರುತ್ತೆ. ಅದಂತ ಸೀಕ್ರೆಟ್ ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ ಏನು, ಯಾರಾದರೆ ಜಯ ಅಂತ ಉಚ್ಚಾರ ಮಾಡಿದರೆ ಇಡೀ ಭಾಗವತದ ರೂಪಗಳು ಆ 2 ಅಕ್ಷರದಲ್ಲೇ ಕೂತಿದ್ವಿ ಅಂತ ತಿಳ್ಕೊಂಡು ಜಯ ಅಂತ ಉಚ್ಚಾರ ಮಾಡುತ್ತಾರೋ ಅವರಿಗೆ ಇಡೀ ಭಾಗವತ ಪಾರಾಯಣ ಮಾಡಿದ ಫಲ ಬರುತ್ತೆ. ಅದಕ್ಕೆ ಜಯ ಎಂದು ಹರಿಯ ಸ್ತುತಿಸಿ. ಯಾರನ್ನ ಸ್ತುತಿಸಿ? ಹರಿಯ. ಹರಿ ಅಂತ ಯಾರಿಗೆ ಹೆಸರು? ಬಿಂಬನಿಗೆ. ಬಿಂಬನಿಗೆ ಹೆಸರು ಹರಿ ಅಂತ. ಜಯ ಎಂದು ಹರಿಯ ಸ್ತುತಿಸಿ. ಎಣಿಕೆ ಇದ್ದರೆ ನೋಡು ಒಂದೊಂದು ಮಂತ್ರಕ್ಕೆ ಕನವಾಗಿ ವರ್ಣಗಳು ಇಬ್ಬಾವೇಸು. ಒಂದೊಂದು ಮಂತ್ರ ಎಣಿಸಿ ನೋಡಪ್ಪ, ಮಂತ್ರದಲ್ಲಿ ವರ್ಣಗಳಿವೆ. ಅಷ್ಟಾಕ್ಷರ ಮಂತ್ರದಲ್ಲಿ 8 ವರ್ಣಗಳು, ದ್ವಾದಶಾಕ್ಷರ ಮಂತ್ರದಲ್ಲಿ 12 ಮಂತ್ರಗಳು, ಗಾಯತ್ರಿಯಲ್ಲಿ 24 ಮಂತ್ರಗಳು. ಹೌದಾ? ಒಂದೊಂದು ಮಂತ್ರದಲ್ಲಿ ಕೆಲವು ವಿಶೇಷವಾದ ಮಂತ್ರಗಳು ಇವೆ. ನೃಸಿಂಹ ಏನು 32 ಅಕ್ಷರದ ವಾರ್ತಾಂಡಲಕ್ಷರ ಮಂತ್ರಗಳು ಇವೆ, ವಿಶೇಷವಾಗಿ ಅದು ಹೇಳುತ್ತಾರೆ. ಒಂದೊಂದು ಮಂತ್ರಕ್ಕೆ ಘನವಾಗಿ ವರ್ಣಗಳು ಇಬ್ಬಾವೇಸು ಎಣಿಸು. ಒಂದೊಂದು ದಳದಲ್ಲೊಂದು ವರ್ಣ ಹೇಗೆ ತಮಸ್ ಮಾಡಬೇಕು? ಹೃದಯದಲ್ಲೇ ಕಮಲ ದಳಗಳು, ಆ ದಳಗಳಲ್ಲಿ ಎಲ್ಲೆಲ್ಲಿ ಯಾವ ಯಾವ ಅಕ್ಷರಗಳು ಬಂದಿವೆ, ಆಯಾ ವರ್ಣ ಪ್ರತಿಪಾದ್ಯ ಭಗವದ್ ರೂಪಗಳು ನಿಂತಿವೆ ನೋಡ್ಕೋಬೇಕು ಅಂದ್ರೆ ಪ್ರಿಂಟ್ ತೆಕ್ಕೊಳ್ಳಿ ಎಂದರು. ತೆಕ್ಕೊಂಡ ಮೇಲೆ ನಿನ್ನ ಮಾತಿನಲ್ಲಿ ಏನೇನು ವರ್ಣಗಳು ಬರ್ತಾ ಇದ್ರೆ ಆ ವರ್ಣಗಳು ಹೊರಟು ಆ ದಳಗಳಲ್ಲಿರುವ ವರ್ಣಗಳಲ್ಲಿ ಸೇರ್ತಾ ಇವೆ. ಕಾ ಅಂತ ಹೊರಟರೆ ಅಲ್ಲಿರುವ ಕಾ ಎಲ್ಲ ಸೇರುತ್ತೆ, ಬರೇ ಕಾ ಅಲ್ಲ, ಕಾ ಅಂದ್ರೆ ಕಪಿಲ, ಆ ರೂಪ ಅಲ್ಲಲ್ಲಿರುವ ಭಗವದ್ ರೂಪದಲ್ಲಿ ಸೇರ್ತಾ ಇದೆ. ಮಂತ್ರ ಪ್ರತಿಪಾದ್ಯ ರೂಪ ಪ್ಲಸ್ ಕಾ ಕಪಿಲ ರೂಪ ಸೇರಿಕೊಂಡು ಅಲ್ಲಲ್ಲಿರುವ ಆ ಅಕ್ಷರದಲ್ಲಿ ಸೇರುತ್ತೆ. ಅದನ್ನೇ ಹೇಳ್ತಾರೆ, ಎಣಿಸು ಒಂದೊಂದು ದಳದಲ್ಲೊಂದು ವರ್ಣ. ಮಿನಗುವ ಮತಿಯಿಂದ ಇಡಲಾಪಟ್ಟು ಇದ್ದದ್ದನ್ನು ಗ್ರಹಿಸು. ಈ ರೀತಿ ಗ್ರಹಿಸು. ಇವರಿಗೆ ಒಂದೊಂದು ಹರಿರೂಪ. ಈಗ ನೀವೇನ್ ಮಾಡ್ತಾ ಇದ್ದೀರಾ? ಅಷ್ಟಾಕ್ಷರ ಮಂತ್ರ ಅಥವಾ ಗಾಯತ್ರಿ ಮಂತ್ರ ಮಾಡ್ತಾ ಇದ್ದೀರಾ. ಮಾಡುವ ಕಾಲಕ್ಕೆ ಕಣ್ಣು ಮುಚ್ಚಿ ನಿಮ್ಮ ಹೃದಯದಲ್ಲಿ ಕಮಲ, ಕಮಲದ ಸುತ್ತು 20 ಎಲ್ಲದಲ್ಲಿಗಳು ಚಿಂತನೆ ಮಾಡಿದ್ದೀರಾ. ನೀನು ಯಾವ ಮಂತ್ರ ಮಾಡ್ತೀರಿ? ಇವಾಗ ಗಾಯತ್ರಿ ಮಂತ್ರ. ಅವಾಗ ಒಂದು ಸಲ ಕಣ್ಣು ಮುಚ್ಚಿ ನಿಮ್ಮ ಮನಸ್ಸಿನಲ್ಲಿರುವ ಆ ಚಕ್ರಾಬ್ಜ ಮಂಡಲದ 24 ದಳವನ್ನು ಚಿಂತನೆ ಮಾಡಿ. ಅಲ್ಲಿ ನೋಡಿದಾಗ 24 ವರ್ಣಗಳಿವೆ. ಹೇಗೆ ಈಸಿ ಗ್ರಾಸ್ ಅಂದ್ರೆ, ಇಡೀ ಕಮಲ 3 ಭಾಗ ಮಾಡಿ. ಹೌದಾ? ಮೇಲೊಂದು ರೇಖೆ, ಕೆಳಗಿರುವ ರೇಖೆಗಳ 3 ಪಾರ್ಟ್ ಆಯಿತು. ಅವಾಗ ಏನಾಯಿತು? 8 ಅಕ್ಷರ 8 ಅಕ್ಷರ 8 ಅಕ್ಷರ 24 ದಳ, 8 × 3 = 24. ಸುಲಭ ನೋಡಿ. ಇವಾಗ ಏನ್ ಮಾಡಬೇಕು? ನಾವು ಜಪ ಮಾಡುವಾಗ ಒಂದು ನಾವು ಬಾಯಿಯಿಂದ ಏನೇನು ಬರ್ತಾ ಇದೆ ಅದು ಎಲ್ಲೆಲ್ಲಿದೆ 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 ನೋಡ್ತಾ 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 ಬರ್ಬೇಕು. ಮನಸ್ಸಿಂದ ಆ ಇಡೀ 24 ದಳ ಸುತ್ತೂ ತೆರುತ್ತಾ ಬರ್ಬೇಕು ಮನಸ್ಸಲ್ಲಿ. ಹೇಗೆ ಇಷ್ಟು ಮಾಡಿದ್ರೆ ಸಮುದ್ರವರೇಣ್ಯಂ ಅಂದ್ಕೊಳ್ಳೆ ಫಸ್ಟ್ ಪಾರ್ಟ್ ಕಂಪ್ಲೀಟ್ ಆಯ್ತು. ಫಸ್ಟ್ ಏನು ಹೀಗೆ ಬಂದಿದೆಯಾ? ಹೀಗಿತ್ತು, ಹೀಗೆ ಸ್ಟ್ರೈಟ್ ಆಗಿ ಡಿವೈಡ್ ಆಗಿತ್ತು. ಪ್ರಾಜೆಕ್ಟ್ ನಮ್ಗೆ ಚೆನ್ನಾಗಿ ನಾಳೆ ತರೋಣ ತಗೊಂಬಪ್ಪ. ನಾನು ಹೇಳ್ತಾ ಇರ್ತೀನಿ, ಪ್ರಾಜೆಕ್ಟರ್ ಬರುತ್ತೆ ಹೇಳ್ತೀನಿ. ಈಗ ಹೇಗಿತ್ತು? ಇಡೀ ಕಮಲವನ್ನ 3 ಭಾಗ ಮಾಡಿದ್ದು ಹೇಳಿದ್ರು. ಹೌದ್ ತಾನೆ? ಅದು 3 ಭಾಗ ಮಾಡಿದ ಕಮಲ 3 ಭಾಗ ಅಂದ್ರೆ ಮಾಡಬಾರ್ದು, ಭಾಗ ಮಾಡಬೇಡಿ. 3 ಪಾರ್ಟ್ನಲ್ಲೇ ಕಾಣಿಸುತ್ತೆ. ಅದರಲ್ಲಿ 8 ದಳ ಒಂದು ಕಡೆ, ಕಳಗ 8 ದಳ, ಪಕ್ಕದಲ್ಲಿ 8 ದಳ. ಸೊ ಎಲ್ಲ ಸುತ್ತು 24 ದಳ ಇದ್ರು 3 ಪಾರ್ಟ್ ಆಯಿತು. ಹೌದ್ ತಾನೆ? ಮಾಡ್ಬೋದಾ? ಅದರಲ್ಲಿ ಓ ಏನಂತ ಹೇಳಿ
ಬರಲ್ಲ ನಿಮಗೆ. ನಿಮ್ಮ ವಿಷಯ ಚಿಂತನೆ ಬರ್ತಾ ಇದೆ ನೋಡಿದ್ರಲ್ಲ ಪಟ. ಸೆಂಟರ್ ಅಲ್ಲಿ ತ್ರಿಕೋಣ ಇತ್ತು, ತ್ರಿಕೋಣದ ಮಧ್ಯೆ ಏನಿತ್ತು? ಓಂಕಾರ ಇತ್ತು. ತ್ರಿಕೋಣದಲ್ಲಿ ಏನಿತ್ತು? ಹೋ ಭುವ ಸ್ವ ಅಂತ. ಹಾಗಾದ್ರೆ ಮಧ್ಯದಲ್ಲಿ ಓಂಕಾರ, ಮಧ್ಯದಲ್ಲಿ ಓಂಕಾರ, ಆ ಓಂಕಾರದ ಮೇಲೆ ಟ್ರಯಾಂಗಲ್ ಅಲ್ಲಿ ಹೋ ಭುವ ಸ್ವ ಅಂತ ಬಂತು. ಆದ ಮೇಲೆ ಅಲ್ಲಿ ಜಂಪ್ ಆಗೋದು 24 ದಳಕ್ಕೆ. ಅದರಲ್ಲಿ ತತ್ ಸವಿತರ ವರೇಣ್ಯಂ 8 ದಳಗಳು ಹೋಗ್ತಾ ಇದೆ ಫಾಸ್ಟ್ ಆಗಿ. ಭರ್ಗೋ ದೇವಸ್ವ ಧೀಮಹಿ ಕಡಗಿನ 8 ದಳಗಳು ನೋಡ್ತಾ ಇದ್ದೇವೆ. ಧಿಯೋ ಯೋನ ಪ್ರಚೋದಯ ಆ 8 ದಳಗಳು ಕಂಪ್ಲೀಟ್ ಆಯಿತು. ಒಟ್ಟಾರೆ ಮನಸ್ಸಲ್ಲಿದೆ, ಹೊರಗಿಲ್ಲ, ಆ ದಳಗಳಲ್ಲೇ ರೌಂಡ್ ಆಗ್ತಾ ಇದೆ. ಮಂತ್ರ ಹಾಕೋ ಕಾಲಕ್ಕೆ, ಹಾಕೋ ಕಾಲಕ್ಕೆ ಹೇಗೆ ಮಾಡ್ತಾ ಇದ್ದೀರ ಅಂದ್ರೆ, ಯಾರು ಮಂತ್ರ ಪ್ರತಿಪಾದ ರೂಪ? ನಾರಾಯಣ ಹೇಗಿದ್ದಾನೆ? ಶಂಖ ಚಕ್ರಧಾರಿ ಹೇಗಿದ್ದಾನೆ? ನಾವು ಅವನನ್ನು ಬಿಡಬಾರದು, ಇದು ಬಿಡಬಾರದು. ಅವಾಗ ಏನ್ ಮಾಡಬೇಕು? ಓಂ ಬಂದಾಗ ಸೆಂಟರ್ ಅಲ್ಲಿ ಅವನೇ ಕಾಣಿಸ್ಬೇಕು. ಕ್ರೆಡಿ ಹೌದಾ? ಹಾಕ್ಬಿಡಪ್ಪ, ಹಾಕಿದ್ರೆ ಅವ್ರು ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಕರಿಬೇಕಲ್ಲ, ಆಚೆಯ ಹಾಕ್ಬಿಡಿ. ಅಲ್ಲ ನಾನು ಕೂಡಲಿಕ್ಕೆ ಚೇರ್ ಬರ್ತಾ ಅಲ್ಲ, ನೀವು ಕೂತಕ್ಕೆ ಬೇಡ, ಬೇರೆ ಇದೆ ಅಲ್ಲ ಅದು ನಾನು ಹೇಳಿ. ಯಾರನ್ನ ಮಡಿ ಹೊಡೆದು ಚೆನ್ನಾಗಿದೆ ಆಚಾರ ಕೆಲಸ ಮುಗಿತು ಅಂತ ಅಲ್ಲಿದೆ ನೋಡಿ, ಆ ಮೂಲೆಗೆ ಅಲ್ವಾ.
ಸ್ಪೃಹ ಸರ್ಕಲ್ಲ. ಇದು ನನ್ ಕಾಣಿಸ್ತದೆ ಸರ್ಕಲ್ ಅಲ್ಲಿ ಸರ್ ಈಗ ಗಾಯತ್ರಿ ಮಂತ್ರ ಮಾಡ್ತಾ ಇಲ್ಲ ನಿಮಗೆ ಓಂ ಅಂದಾಗ ಅಲ್ಲ ಇಲ್ಲಿ ಹೇಳ್ತಾ ಇದ್ರೆ ಅಲ್ಲಿ ಬೆಂಗಳೂರಲ್ಲಿ ಬಾರದ ಹೇಳ್ತಾ ಇದ್ದಾರೆ ಅವ್ರಿಗೆ ಕಾಣಿಸಲ್ಲ ಅಂದ್ರೆ ಅವರವರು ಚಕ್ರಾರ್ಥ ಮಂಡಲ ವಿದ್ಯಾರ್ಥಿಗಳು ಸಿಗುತ್ತೆ ಅದು ಎದುರಿಗೆ ಇಟ್ಕೊಂಡು ಅವರು ವಿಶೇಷವಾಗಿ ನೋಡಿದ್ರೆ ಸರಿ ಬರುತ್ತೆ. ಈಗ ನೋಡಿ ನಿಮ್ಮ ಎದುರಿಗೆ ಚಕ್ರಾಂತ ಮಂಡಲ ಇಟ್ಟುಕೊಂಡ್ರೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಚಕ್ರಾಂತ ಮಂಡಲದಲ್ಲಿ ಸೆಂಟರ್ ಅಲ್ಲಿ ಸರ್ಕಲ್ ಒಳಗೆ ಓಂಕಾರ ಧರಣಿ ಅಂತಿದೆ ಅದರ ಮೇಲೆ ತ್ರಿಕೋಣ ಮಂಡಲ ಇದೆ ಅಲ್ಲಿ ಭೂಹ ಭುವಃ ಸ್ವಃ ಅಂತ ಬಂದಿದೆ ಅವತ್ತಾನೆ. ನಂತರ ಇಲ್ಲಿ ಇಪ್ಪತ್ನಾಲ್ಕು ದಳಕ ಮರ ಇದರಲ್ಲಿ ತತ್ಸವಿತ್ರವರಣ್ಯಂ ಅಂತ ಎಲ್ಲ ಬಂದಿದೆ ಹೌದಾನೆ. ಅದನ್ನ ಹೇಳಿದ್ರು ಎಣಿಕೆಯಿಂದಲೇ ನೋಡು ಒಂದೊಂದು ಮಂತ್ರಕ್ಕೆ ಘನವಾಗಿ ಮನ್ವರ್ಣಗಳು ಇಪ್ಪವೇಸು ಎಣಿಸು ಒಂದೊಂದು ದಳದಲ್ಲಿ ಒಂದು ವರ್ಣ. ಏನ್ ಎಣಿಸೋದು ನಮ್ಗೆ ಗೊತ್ತಲ್ಲ ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕು ಅಕ್ಷರ ಬೇಕಲ್ಲ ಆದ್ರೆ ಯಾವ್ದು ಯಾವ ಎಲ್ಲಿದೆ ಕಣ್ಣು ಮುಚ್ಚಿಕೊಂಡು ಇಪ್ಪತ್ನಾಲ್ಕು ದಳಗಳಿರುವ ಕಮಲ ಚಿಂತನೆ ಮಾಡೋದೇ ತುಂಬಾ ದಿವಸ ಪಡುತ್ತೆ. ಟು ಬಿ ಪ್ರಾಕ್ಟಿಕಲ್ ಬಾಯಿ ಮಾತು ಬೇರೆ ಮಾಡೋದು ಬೇರೆ. ಹೃದಯದಲ್ಲಿ ಇಪ್ಪತ್ನಾಲ್ಕು ದಳ ಇಪ್ಪತ್ನಾಲ್ಕು ದಳವನ್ನ ಹೇಗೆ ಡಿವೈಡ್ ಮಾಡಬೇಕು ಇನ್ನೊಂದು ಕೂಡ ನೋಡ್ತಾರೆ ಸಂಸ್ಕೃತದ ಗೊರವಾಡ ಈಗ ನೋಡಿ ದೊಡ್ಡದು ಮಾಡಿ ಈಗಲ್ಲ. ಈಗ ಈ ತ್ರಿಕೋನ ಮಂಡಲದಿಂದ ಎರಡು ಲೈನ್ ಬಂದಿದೆ ಈಗ ಆಯ್ತಾ ಡಿವಿಷನ್ ಲೈನ್ಸ್ ಇದು ಮೇಲೆ ಬಂದಿದೆ ಹೌದಾ. ಈಗ ಇದು ಯಾವುದು ಇಪ್ಪತ್ನಾಲ್ಕು ದಳ ಕಮಲ ಇದು ಇದೆ ತಾನೆ ಹೌದಾ. ಈ ಡಿವಿಷನ್ ಅಲ್ಲಿ ಈ ಡಿವಿಷನ್ ಒಳಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿಂದ ಅಲ್ಲಿವರೆಗೆ ಎಂಟು ಅಲ್ಲಿಂದ ಅಲ್ಲಿವರೆಗೆ ಎಂಟು ಇಂಥ ಎಂಟು ಮೂರು ಭಾಗ ಇರುವ ಇಪ್ಪತ್ನಾಲ್ಕು ದಳ ಕಮಲವನ್ನು ಮನಸ್ಸಲ್ಲಿ ಪ್ರಿಂಟ್ ಮಾಡ್ಕೋಬೇಕು. ಪ್ರಿಂಟ್ ಮಾಡ್ಕೊಂಡ್ಮೇಲೆ ಬೇಕಾದ ಕಣ್ಣು ಮುಚ್ಚಿ ನೋಡಿ ಎಲ್ಲ ಬ್ಲರ್ ಇರುತ್ತೆ ಅದರಲ್ಲಿ ಆ ಎಂಟು ದಳ ಈ ಕಡೆ ಎಂಟು ದಳವನ್ನ ಮೊದಲು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅದರಲ್ಲಿ ಯಾವುದ್ಯಾವುದಿದೆ ತತ್ ಸಾರಿ ಅಂದ್ರೆ ಈ ಎಂಟು ದಳದೊಳಗೆ ಯಾವುದು ಕೂತಿದೆ ಅಕ್ಷರಗಳು ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು. ಯಾವ್ಯಾವ ದಳದಲ್ಲಿ ಯಾವ್ಯಾವ ಅಕ್ಷರ ಇದೆ ಅಂತ ಮನಸ್ಸು ಪ್ರಿಂಟ್ ಮಾಡ್ಕೋಬೇಕು. ಹಾಗೆ ಮೂರು ಕಡೆ ಇಡುವ ಎಂಟೆಂಟು ದಳಗಳನ್ನ ಮನಸ್ಸಲ್ಲಿ ಪ್ರಿಂಟ್ ಮಾಡಿಕೊಂಡು ಒಂದು ಸಲ ಮನಸ್ಸಲ್ಲಿ ಕಣ್ಣು ಮುಚ್ಚಿಕೊಂಡೆ ಸರ್ಕಲ್ ಹಾಕಿದರೆ ನಮಗೇ ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕು. ಏನ್ ಬರಬೇಕು ತತ್ಸವಿತುರ್ವರೇಣ್ಯಂ ಅಂತ ಹೇಳಿದಾಗ ಎಲ್ಲ ದಳದಲ್ಲಿರುವ ಎಲ್ಲ ವರ್ಣಗಳು ನಾವಿ ಬರ್ತಿರ್ತೀವಿ ಮನಸ್ಸೆಂಬ ಪೆನ್ಸಿಲ್ ಇಂದ ಚೆನ್ನಾಗಿ ಬರ್ತಿರ್ತೇವೆ ಆ ದಳಗಳಲ್ಲಿ ಅವೆಲ್ಲ ಕಾಣಿಸ್ತಾ ಬರಬೇಕು. ಅದನ್ನ ಕೊಡ್ತಾ ನೋಡಿ ಎಣಿಸು ಒಂದೊಂದು ದಳದಲ್ಲಿ ಒಂದು ವರ್ಣ. ಎಲ್ಲಿ ಮನೆ ಮೇಲೆ ರಂಗೋಲಿ ಹಾಕಿ ಎಣಿಸೋದಲ್ಲ ಮನಸ್ಸೆಂಬ ಮನೆಯ ಮೇಲೆ ಈ ಮಂಡಲ ದಳಗಳನ್ನು ಹಾಕಿ ಅಲ್ಲಲ್ಲಿ ಒಂದೊಂದು ವರ್ಣಗಳನ್ನ ಎಣಿಸಿ ಕನ್ಫರ್ಮ್ ಆಗಿತ್ತು ಆವಾಗ ಏನ್ ಮಾಡಬೇಕು ಈಗ ಮಂತ್ರ ಜಪ ಶುರು ಮಾಡಿ ಒಂದು ಅದಕ್ಕೆ ಒಂದೊಂದು ಹರಿರೂಪ ಅದು ಕೂಡ ಚಿಂತನೆ ಮಾಡಬೇಕು. ಏನೇನು
ನೋಡಿ ಕೇಶವಾಯ ನಮಃ ನಾರಾಯಣ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ಹೀಗೆ ಬರೆದುಕೊಂಡ್ರೆ ಸಾಕು ಮನಸ್ಸಿನಲ್ಲಿ ಒಂದೊಂದು ಹರಿರೂಪ ಕೇಶವಾಯ ನಮಃ ಅಂದ್ಕೊಳ್ಳೆ ಕೇಶವ ರೂಪ ಆಯುಧಗಳು ಜೊತೆ ಪ್ರತ್ಯಕ್ಷ ಆಗಬೇಕು ಅದೇ ಪ್ರತ್ಯಕ್ಷ ಆಗುತ್ತೆ ನಮ್ದೇ ಯಾವುದು ಪುಸ್ತಕ ಒಂದು ಪ್ರಿಂಟ್ ಮಾಡಿದ್ದಾರೆ ಕೇಶವ ಚತುರ್ಮುಖ ರೂಪಗಳು ಒಂದು ರಾಯರ ಮಾಡಿದವರು ಬಹಳ ಚೆನ್ನಾಗಿ ಒಳ್ಳೆ ಮೂರ್ತಿಗಳೆಲ್ಲ ಪ್ರಿಂಟ್ ಮಾಡಿದ್ದಾರೆ ಅದೆಲ್ಲ ಒಂದ್ಸರಿ ಕಣ್ಣಲ್ಲಿ ಪ್ರಿಂಟ್ ತಗೊಳ್ಳಿ ನಾವು ಕ್ಯಾಮರಾ ಪ್ರಿಂಟ್ ತಗೊಂತೀವಿ ಅದು ಡಬ್ಬಿಯಲ್ಲಿ ಕೂತಿರುತ್ತೆ ಕಣ್ಣಿಂದ ಪ್ರಿಂಟ್ ತಗೊಂಡ್ರೆ ಪರ್ಮನೆಂಟ್ ಆಗಿರುತ್ತೆ ಇಲ್ಲಿ ಆ ಮೂರ್ತಿಗಳನ್ನ ಸ್ಥಾಪಿಸಿ ಇಲ್ಲಿ ತಾರಂದುಕೊಳ್ಳಿ ಥಟ್ ಅಂತ ಬರ್ಬೇಕಲ್ಲ ಆ ರೂಪ ಇದು ಆ ಇಲ್ಲಿ ಹೇಳ್ತಾರೆ ಅದನ್ನ ಚಿಂತಿಸೋದು ಅಂದ್ರೆ ಆಯಾ ಮೂರ್ತಿಗಳು ಆಯುಧಗಳ ಸಹಿತವಾಗಿ ಬರಬೇಕು ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ ಆಯಾ ಮೂರ್ತಿಗಳು ಕೇಶವ ಅಂದ್ರೆ ಗುಣ ಏನು ಅಂತ ಚಿಂತನೆ ಅವೆಲ್ಲ ಸಹಿತ ಇರಲಿಲ್ಲ ಅಂದ್ರೆ ಇಷ್ಟು 24 ವರ್ಣಗಳು 24 ವರ್ಣಗಳಿಗೆ ಭಗವದ್ ರೂಪಗಳ ಚಿಂತನೆ ಮತ್ತು ಗುಣಗಳ ಸಹಿತ ಏನು ಸಿಲೆಬಸ್ ಸ್ಟಾಪ್ ಇಚ್ಚುಕೊಂಡೆ ಗುಣಗಳ ಸಹಿತ ಹೌದಾ ಇಷ್ಟು ಹೋದ ಮೇಲೆ ಒಂದೊಂದು ಅಕ್ಷರದಲ್ಲಿರುವಂತ ಇಲ್ಲಿ ಕೇಶವ ಅಂತಿದ್ದಾನೆ ಕೇಶವನ ಚಿಂತನೆ ಬಂತು ಏನು ಆಯಾ ಆಯುಧ ಹಿಡಿದುಕೊಂಡ ಕೇಶವನ ಚಿಂತನೆ ಕ ಈಶ ಅವ ಬ್ರಹ್ಮ ರುದ್ರ ಆ ಎಲ್ಲ ದೇವ ಎಲ್ಲ ದೇವತೆಗಳ ರಕ್ಷಣೆ ಮಾಡುವ ಆ ಗುಣ ಗುಣ ಚಿಂತನೆ ಬಂತು ರೂಪ ಚಿಂತನೆ ಬಂತು ಅಷ್ಟಾದ್ರೆ ಸಾಲದು ಭಯಪ್ಪ ಇನ್ನೇ ಚಿಂತೆ ಅಲ್ವಾ ಸಿಲೆಬಸ್ ಜಾಸ್ತಿ ಆಗ್ಬಿಡ್ತಾರೆ ಏನಡ್ಡಿಲ್ಲ ಎಲೆ ತುಂಬಾ 20 ಸ್ವೀಟ್ ಹಾಕಿದ್ರು 20 ಹಾಟ್ ಹಾಕಿದ್ರು ಊಟ ಎಂದೂ ಮಾಡಿಲ್ಲ ದಿನ ಹುಟ್ಟಿದ ಕಾಲಕ್ಕಿಂತ ಊಟ ಮಾಡಿಲ್ಲ ಅವರು ಬರೇ ಗಡ್ಡೆಗಳು ತಿಂದಿಲ್ಲ ಇದಕ್ಕಿದ್ದಾಗ ಎಲೆ ಹಾಕಿ ಅಷ್ಟಿಟ್ಟುಕೊಳ್ಳಿ ಟೆನ್ಷನ್ ಶುರು ಆಯ್ತು ಇದೆಲ್ಲ ಹೆಂಗ್ ತಿನ್ಬೇಕು ಒಂದ್ಸಲ ಅವಾಗ ಯಾರು ಹೇಳಿದ್ರು ಎಲ್ಲ ಒಂದ್ಸಲ ತಿನ್ಲಿಕ್ಕಾಗಲ್ಲ ಒಂದೊಂದು ತಿಂದುಬಿಡು 60 ಖಾಲಿ ಆಗುತ್ತೆ ಹಾಗೆ ಒಂದೊಂದು ಒಂದೊಂದು ಗೆಲ್ಲತ್ತಾಗ ಹೋದ್ರೆ 74 ದಳ ಏನು 74 ದಳ ಇದ್ರು ನಾವು ಗೆಲ್ಲಕ್ಕಾಗುತ್ತೆ ಯಾವಾಗ ಒಳಗಿದ್ದವರು ಕಂಡುಬಿಟ್ರೆ ಅಷ್ಟೇ ಅಲ್ಲ ಒಳಗಿದ್ದವರು ಕಂಡುಬಿಡ್ತಾರೆ ಅಂತ ನಮಗೆ ಹೇಗೆ ಗೊತ್ತಾ ಇರುತ್ತೆ ಬಿಟ್ಟಿದ್ದಲ್ಲೇ ಇಲ್ಲಿ ಬಂದಿದ್ದೀರಾ ಈ ಚಕ್ರಾಬ್ದ ಹೇಳೋ ಕಾಲಕ್ಕೆ ಯಾವ ಪ್ರಾಣಿಗಳು ಇಲ್ಲಿ ಬಂದು ಕೊಡಬೇಕು ಅಂತ ನಾವಲ್ಲ ನಾವು ಅನ್ಕೊಂತೀವಿ ಅನ್ಕೊಂಡ ಬಂದ್ರೆ ಅವರ ಮೊದಲು ಫಿಕ್ಸ್ ಮಾಡಿದ್ದಾರೆ ಈ ಪ್ರಾಣಿ ಈ ಟೈಮಿಗೆ ಇಲ್ಲಿ ಬಂದು ಕೊಡಬೇಕು ಇಷ್ಟು ಕೇಳಬೇಕು ಎಷ್ಟು ಅರ್ಥ ಆಗಬೇಕು ಅಂತ ಮೊದಲೇ ಫಿಕ್ಸ್ ಮಾಡಿರ್ತಾರೆ ಹೌದ್ ತಾನೆ ಹಾಗಾದ್ರೆ ಇಲ್ಲಿ ಕೇಶವನ ಚಿಂತನೆ ಬಂತು ಮೊದಲನೇ ದಳ ಮನಸ್ಸಲ್ಲಿ ಬಂತು ಈ 8 ದಳಗಳ ಚಿಂತನೆ ಬಂತು ಮೊದಲಲ್ಲಿ ಕೇಶವ ಅಂತ ಚಿಂತನೆ ಬಂತು ಆ ಕೇಶವ ರೂಪದ ಕಲ್ಪನೆ ಬಂತು ಅವನ ಗುಣ ಚಿಂತನೆ ಬಂತು ಇಷ್ಟಾದ್ರೆ ಸಾಲು ಅದರಲ್ಲಿ ಗಾಯತ್ರಿ ಮಂತ್ರ ಪ್ರತಿಪಾದ್ಯ ರೂಪ ಯಾವುದು ನಾರಾಯಣ ಅವನು ಹೇಗಿರ್ತಾನೆ ಬೇಸರ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸಂಧ್ಯಾ ಸನ್ನಿವಿಷ್ಟ ಅಲ್ವಾ ನಿಂತಿದ್ದಾನ ಸರಸಿಜಾಸನೇ ಸಮ್ಯಕ್ ನಿವಿಷ್ಟ ಕೂತ್ಕೊಂಡಿದ್ದಾನೆ ಪದ್ಮಾಸನದಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಈ ಕೇಶವ ನಿಂತ್ಕೊಂಡಿದ್ದಾನೆ ಅಲ್ವಾ ಮಂತ್ರ ಪ್ರತಿಪಾದ್ಯ ಮೂರ್ತಿಯನ್ನ ಇಲ್ಲಿ ಕೂಡಿಸು ಅಂತಾರೆ ಹೇಗ್ರಿ ಕೂಡಿಸೋದು ಅಂದ್ರೆ ಕೇಶವನ್ನ ಸ್ವಲ್ಪ ಅಂತ ಹೇಳಿ ನಾರಾಯಣನ ಕೂಡಿಸೋದ ಮತ್ತೆ ಹೇಗ್ರಿ ಕೂಡಿಸೋದು ಅಂದ್ರೆ ಅವನೊಳಗೆ ಕೂಡಿಸು ಹೇಗ್ರಿ ಕೂಡಿಸ್ಬೇಕು ಕೇಶವನ ಸೇಡಿ ಕೂಡಿಸ್ಬೇಕಾ ಅಂದ್ರೆ ಚಿಂತನೆ ವ್ಯೂಹ ರೂಪಗಳ ಚಿಂತನೆ ಅಂತ ಏನದು ನಾರಾಯಣಾತ್ಮಕ ಕೇಶವ ಅಂದ್ರೆ ಚಿಕ್ಕ ಚಿಕ್ಕ ನಾರಾಯಣನ ಗೊಂಬೆಗಳು ಕೊಟ್ಟೆ ಅಂಟನ್ನು ಕೊಟ್ಟೆ ಅದೆಲ್ಲ ಕೂತ್ಕೊಂಡಿರುವ ನಾರಾಯಣ ರೂಪಗಳು ಆ ನಾರಾಯಣನ ಗೊಂಬೆಗಳೆಲ್ಲ ಜಾಯಿನ್ ಮಾಡಿ ಅಂತ ಹೇಳಿದೆ ಅಂಟ ಹಾಕಿ ಮೇಲ್ನೋಟಕ್ಕೆ ಯಾವ ಆಕಾರ ಬರಬೇಕು ಕೇಶವನ ಆಕಾರ ಬರಬೇಕು ಅದು ನಿಂತುಕೊಂಡಿರುವ ರೂಪ ಬಂತು ಆ ನಿಂತುಕೊಂಡಿರುವ ಕೇಶವನ ಒಳಗೆಲ್ಲ ಕೂತ್ಕೊಂಡಿರುವ ನಾರಾಯಣನ ಗೊಂಬೆಗಳೇ ಕೂತಿವೆ ಅಂತ ನಾರಾಯಣಾತ್ಮಕ ಕೇಶವ ನಾರಾಯಣಾತ್ಮಕ ನಾರಾಯಣ ಹೀಗೆ 24 ರೂಪಗಳ ಚಿಂತನೆ ಪ್ರಾಕ್ಟೀಸ್ ಮಾಡಬೇಕು ಮಾಡಿ ಇಷ್ಟರ್ಥ ಹೇಳಿದ್ದಾರೆ ಅದನ್ನು ಹೇಳ್ತಾರೆ ಎಣಿಸು ಒಂದೊಂದು ಗಡದಲ್ಲಿ ಒಂದು ವರ್ಣ ಇದನ್ನು ಅದನ್ನು ಹೇಗೆ ಗ್ರಹಣ ಮಾಡಬೇಕು ಇಷ್ಟೆಲ್ಲ
ಇಷ್ಟೆಲ್ಲ ಹೇಳಿದ್ರಲ್ಲ ಅಂದ್ರೆ ಅದಕ್ಕೆ ಹೇಳಿದ್ರು ನಾನು ಬುದ್ಧಿ ಮಾಡಿಸಿದೆ ಮಿನಗುವ ಮತಿಯಿಂದ ಇಷ್ಟೆಲ್ಲ ರೂಪಗಳು ಒಂದರಲ್ಲಿ ಒಂದು ಒಂದರಲ್ಲಿ ಒಂದು ಇದೆ ಅಂತ ಚಿಂತನೆ ಮಾಡ್ಬೇಕಾದ್ರೆ ಮತಿ ಹೇಗಿರ್ಬೇಕು ಮಿನಗಬೇಕು ದಟ್ಟ ಬುದ್ಧಿ ಹೊಡೆಯಲ್ಲ ಏನಪ್ಪ ಒಂದರಲ್ಲಿ ಒಂದಂತೆ ಒಂದರಲ್ಲಿ ಒಂದಂತೆ ಏನೋ ಬೇಡನೇ ಬೇಡ ಗಂಟೆ ಬೇಡ ಹೋಗೆ ಬಿಡ್ತಾರೆ ಸ್ವಲ್ಪ ದೇವರು ಮತಿ ಮಿನಗಿಸಿದರೆ ಹೊಳೆಸಿದರೆ ಚೆನ್ನಾಗಿ ಅರ್ಥ ಆಗುತ್ತೆ ಆಯ್ತಲ್ಲ ನಿಮ್ಗೆಲ್ಲ ಅರ್ಥ ಆಯ್ತಾ ಇಲ್ಲಿ ನಾರಾಯಣ ಅರ್ಥಕ ಕ್ಲೇಶಗಳಿದ್ದಾನೆ ಇಡಲಾಪಟ್ಟು ಅಂದ್ರೆ ಅವರಾಗಿ ಇರುವುದನ್ನು ಕಂಡು ನಾವಾಗಿ ಕೂಡಿಸೋದೇನಿಲ್ಲ ಏ ನಾರಾಯಣ ಇದು ಒಂದು ಕೂಡುವಲ್ಲ ನಾವು ಅದೇ ಕೂತಿದ್ದೇನೆ ಅಂತ ಹೇಳ್ತಾರೆ ಅಂದ್ರೆ ಇಡಲಾಪಟ್ಟು ಆ ರೀತಿ ಅವರು ಇದ್ದಾಗ ಎಣಿಸು ಇನಿತು ಗ್ರಹಿಸು ಇವಾಗೆ ಒಂದೊಂದು ಹರಿರೂಪ ಯಾವ್ದಾವ್ರು ಕೇಶವಾಯ ಮಹಾರೂಪ ಅಲ್ಲಿ ನಾರಾಯಣ ಸೇರಿಕೊಂಡಿದ್ದಾನೆ ಚಿನ್ಮಯ ಮೂರುತಿ ಸರ್ವಾಭಿನ್ನ ಗುಣವಂತ ಮಂತ್ರಾತ್ಮಕನನ್ನು ಕೂಡಿಸಿ ನಾ ಹೇಳಿದ್ ನೋಡಿ ಒಂದೊಂದರಲ್ಲಿ ಕೇಶವಾದ ರೂಪಗಳ ಚಿಂತನೆ ಮಾಡಿ ಇಲ್ಲಿ ಯಾರನ್ನ ಕೂಡಿಸಬೇಕು ಮಂತ್ರಾತ್ಮಕನನ್ನು ಕೂಡಿಸಿ ಮಂತ್ರ ಪ್ರತಿಪಾದನೆ ನಾರಾಯಣ ನಾರಾಯಣನನ್ನು ಕೂಡಿಸಿದ್ರು ಎಲ್ಲಿ ಕೇಶವನಲ್ಲಿ ನಾರಾಯಣನಲ್ಲಿ ಮಂತ್ರ ಪ್ರತಿಪಾದನೆ ಮೂರ್ತಿಯನ್ನು ಕೂಡಿಸಿದ್ರು ಆ ಮಂತ್ರ ಪ್ರತಿಪಾದನೆ ಮೂರ್ತಿ ಅಂತವ ಚಿನ್ಮಯ ಮೂರ್ತಿ ಜ್ಞಾನಾನಂದಮಯ ಮೂರ್ತಿ ಸರ್ವ ಭಿನ್ನ ಸರ್ವಾಭಿನ್ನ ಎಲ್ಲದಿಂದಲೂ ಭಿನ್ನ ತನ್ನ ರೂಪಗಳಿಂದ ಅಭಿನ್ನ ತನ್ನ ರೂಪಗಳಿಂದ ಅಭಿನ್ನ ಗುಣವಂತ ಈ ಕೇಶವನಲ್ಲಿ ನಾರಾಯಣನನ್ನು ಕೂತ ಆ ನಾರಾಯಣ ಎಂಥವ ಗುಣಪೂರ್ಣ ಗುಣವಂತ ಗುಣಪೂರ್ಣ ಅಂತ ಚಿಂತನೆ ಮಾಡಿ ಹೇಳುತ್ತಾರೆ ಸರ್ವಾಭಿನ್ನ ಗುಣವಂತ ಮಂತ್ರಾತ್ಮಕ ನಾರಾಯಣನನ್ನು ಈ ದಳದಲ್ಲಿರುವ ದೇವರಲ್ಲಿ ಕೂಡಿಸಿ ಮಣಿಗಳಿಂದ ಮಣಿಗಣದಿಂದ ಜಪಿಸುವಾಗಲಿ ಈಗ ಜಪ ಶುರು ಮಾಡಿಸ ಹಾಗಾದ್ರೆ ದಳಗಳು ಮೊದಲು ಮೂರು ದಿಕ್ಕಿಗೆ ಎಂಟೆಂಟು ಪ್ರಕಾರ ಮೊದಲು ಮನಸ್ಸಲ್ಲಿ ಪ್ರಿಂಟ್ ಆಗಬೇಕು ಅಕ್ಷರಗಳು ಪ್ರಿಂಟ್ ಆಗಬೇಕು ಅಲ್ಲಿರುವ ದೇವರ ರೂಪಗಳು ಪ್ರಿಂಟ್ ಆಗಬೇಕು ಅದರ ಗುಣಗಳು ಅಟ್ಲೀಸ್ಟ್ ಚಿಂತನೆ ಬರಬೇಕು ಅಲ್ಲಿ ನಾರಾಯಣ ಒಳಗೆ ಸೇರಿಕೊಂಡಿದ್ದಾನೆ ಅಂತ ಚಿಂತನೆ ಬರಬೇಕು ಇಷ್ಟಾದರೆ ಮಿನಿಮಮ್ ಕಾನ್ಸೆಪ್ಟ್ ಜಪಕ್ಕೆ ಅಧಿಕಾರಿ ಆಗ್ತೇವೆ ಇದು ಮುಗಿಲಿ ಎಲ್ಲ ಮಂತ್ರಕ್ಕೂ ಇಷ್ಟೇ ಇಲ್ಲಿ ಕೃಷ್ಣ ಕಾಣಿಸಲ್ಲ ಇಲ್ಲಿ ಗಾಯತ್ರಿ ಇಲ್ಲಿ ದ್ವಾದಶಾಕ್ಷರ ಅಷ್ಟಾಕ್ಷರ ಇಲ್ಲಿ ವಿಷ್ಣು ಷಡಕ್ಷರ ಕೃಷ್ಣ ಎಷ್ಟಕ್ಷರ ನೋಡಿ ಏಳು ಕೋಟಿ ಮಂತ್ರಗಳಿದ್ರು ಕೂಡ ಒಂದ ಆರಕ್ಷರ ಇರುವ ಮಂತ್ರಗಳು ಎಂಟಕ್ಷರ ಇರುವ ಮಂತ್ರಗಳು ಹನ್ನೆರಡಕ್ಷರ ಇರುವ ಮಂತ್ರಗಳು ಅಥವಾ ಇಪ್ಪತ್ತು ನಾಲ್ಕು ಇಲ್ಲರೇ ನಮ್ಗೆ ಮೂವತ್ತೆರಡು ಇಲ್ಲಿ ಕೊಡಿಸಿ ಅಲ್ಲಿ ಐವತ್ತೊಂದರಲ್ಲಿ ಎಲ್ಲಾ ಮಂತ್ರಗಳು ಬಂದ್ಬಿಡ್ತು ಸಪ್ತ ಕೋಟಿ ಮಹಾಮಂತ್ರ ಇಲ್ಲಿ ಬಂದ್ಬಿಡ್ತು ಅದರಿಂದ ಆರು ದಳದಲ್ಲಿ ಕೃಷ್ಣಾಯನ ಕೊಡಿತು ಎಷ್ಟು ಹೇಳಿ ಮಂತ್ರ ಕೃಷ್ಣ ಮಂತ್ರ ಎಂಟಲ್ಲ ಆರು ಎಣಿಸಿದಿರ ಕೃಷ್ಣಾಯನ ಏನಾಯ್ತು ಕ್ರೀ ನ ಯ ನ ಮ ಬಿಜಾಕ್ಷರ ಕ್ಲೀನ್ ನೀವು ಶ್ರೀ ಸೇರಿಸ್ಬೇಡಿ ಅದು ಪ್ರೊಟೆಕ್ಟಿಂಗ್ ಬಾಡಿ ಗಾರ್ಡ್ಸ್ ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಶ್ರೀಂ ಅಂತ ಮತ್ತು ಬರಬೇಕು ಅಂದರೆ ಮಂತ್ರ ರಕ್ಷಕ ಶ್ರೀಂ ಶ್ರೀಂ ಅಂತ ಮಂತ್ರ ಯಾವುದು ಕ್ಲೀಂ ಕೃಷ್ಣಾಯ ನಮಃ ಮಂತ್ರ ಅದರಲ್ಲಿ ಹೇಳಿದರೆ ಕ್ಲೀಂ ಕೃಷ್ಣ ಯ ನ ಅವ ನೀವೇ ಚಿಂತನೆ ಮಾಡಬೇಕು ಚಕ್ರಾಚಂದ್ರದಲ್ಲಿ ಶ್ರೀಂ ಇಲ್ಲಿ ಶ್ರೀಕಾರ ಕಾಣಿಸಪ್ಪ ಇಲ್ಲಿದೆಯಾ ಶ್ರೀ ನೋಡಿ ಶ್ರೀ ಇದು ಈ ಆರು ದಳ ಮನಸ್ಸಲ್ಲಿ ಪ್ರಿಂಟ್ ಮಾಡಿಕೊಳ್ಳಿ ಆರು ದಳ ಪ್ರಿಂಟ್ ಮಾಡಿಕೊಳ್ಳಿ ಅದರಲ್ಲಿ ಏನಪ್ಪ ಸ್ವಲ್ಪ ಚಿಕ್ಕ ಮಾಡಿ ಅದು ಇಲ್ಲಿ ಕೃಷ್ಣ ಯ ನ ಮಹ ಕ್ಲಿ
ಕೃ ನ ಯ ನ ಮಹ ಅದು ಅಕ್ಷರ ಪ್ರಿಂಟ್ ಮಾಡಿಕೊಳ್ಳಿ. ಅಲ್ಲಿ ಭಗವದ್ ರೂಪಗಳು ಚಿಂತನೆ ಮಾಡಿ, ಅಲ್ಲಿ ಕೃಷ್ಣನನ್ನು ಸೇರಿಸಿ. ಅಲ್ಲಿರುವುದು ಕ್ಲೀಂ ಅಂತ ಬಂತು. ಕ್ಲೀಂ ಅಂತ ಬಂದ್ರೆ ಅದು ರೂಪ ಯಾವುದು ಇಲ್ಲಿ ನೋಡ್ಕೊಳ್ಳಿ, ಯಾವುದು? ಶ್ರೀ ಭೂ ದುರ್ಗ ವಿಶ್ವ ತೈಯಸ ಪ್ರಾಣ. ಕ್ಲೀಂ ಅಂದ್ರೆ ತೈಯಸ, ಹೌದಾ? ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಪ್ರದ್ಯುಮ್ನ ಪ್ರದ್ಯುಮ್ನಲ್ಲಿ ಕೂಡಿಸಿ ಆದಮೇಲೆ ಅದಕ್ಕೆ ಭಾಗ ಪ್ರತಿಭಾಗ ಬರಬಹುದು. ಮತ್ತೆ ಹೇಳ್ತಾ ಇದ್ದೆ ಎಲ್ಲ ಸರಿಯಾ. ಕೃ ನ ಯ ನ ಮ ಅದಕ್ಕೆ ಭಗವದ್ ರೂಪಗಳು ಇಟ್ಕೊಂಡು ಐದು ರೂಪದಲ್ಲಿ ಐದು ರೂಪದಲ್ಲಿ. ಈಗ ಇಲ್ಲಿ ಕೃಷ್ಣಾಯ ನಮಃ ಅಂತ ಯಾವ ರೂಪಕ್ಕಿದೆ ಮೇಲೆ 51 ಸೆಲೆಕ್ಟ್ ಮಾಡಿ. ಕೃ ಅಂದ್ರೆ ಕ ಪ್ಲಸ್ ರು, ಆ ಎರಡು ರೂಪಗಳು ಸೇರಿದ್ರು ಒಂದು ಬಂದಿರುತ್ತೆ. ಕೃಷ್ಣ ಎಲ್ಲಿ ಷೋಡಶಿಯಲ್ಲಿ ಕೊಟ್ಟಿದ್ದಾರೆ, ಕೃಷ್ಣ ಅಂದ್ರೆ ಎಷ್ಟು ರೂಪಗಳು ಬಂದಿರುತ್ತೆ, ಕೃ ಅಂದ್ರೆ ಎಷ್ಟು ರೂಪಗಳು ಬಂದಿರುತ್ತೆ ಕೊಟ್ಟಿದ್ದಾರೆ, ಅದೆಲ್ಲ ಇಟ್ಕೊಳ್ಳಿ. ಕೃ ನ ಯ ಎಂ ಹೌದಾ, ನ ನಮ್ ಮ ಮಂ ಆಯ್ತಾ, ಇಷ್ಟು ರೂಪಗಳು ಬಂತು. ಅದರಲ್ಲಿ ಕೃಷ್ಣವಂತ ಪ್ರತಿಭಾದ ರೂಪ ಕೃಷ್ಣ, ಆ ಕೃಷ್ಣವನ್ನು ಸೇರಿಸಿ ಕೃಷ್ಣಾತ್ಮಕ ಆ ರೂಪಗಳು ಅಂತ ಮತ್ತು ಪಟ್ಟಿ ಮಾಡಿಕೊಂಡು ಆ ರೂಪಗಳನ್ನು ಕೂಡಿಸಿ ಜಪ ಮಾಡೋದು ಹೇಗೆ? ಇಲ್ಲೇ ಮನಸ್ಸಿಡಿ. ಮನಸ್ಸಂದ್ರೆ ನೀವು ಹಿಂಗೆ ಕೂತಿದ್ದೀರಾ, ಚಟಾಪೆ ಮಾಡೋದು ಹೀಗಿಲ್ಲ, ನಿಮ್ಮೊಳಗೆ ಹೀಗೆ ಫ್ಲಾಟ್ ಆಗಿ ಒಳಗೆ ಕಮಲ ಹೀಗಾಗಿದೆ, ಅಲ್ಲಿ ದಡಗಳು ಚಿಂತನೆ ಮಾಡ್ತಾ ಇದ್ರು, ಒಳಗೆ ತಲೆ ಹೀಗಿಟ್ಟು ನೋಡಿದ್ರೆ ಕಾಣ ತಲೆ ಬಗ್ಗಿಸ್ಬೇಕಾಗಿಲ್ಲ, ತಲೆ ಸ್ಟ್ರೈಟ್ ಆಗಿದ್ರೆ ಮನಸ್ಸು ಬಗ್ಗೆ ಸರ್, ಮನಸ್ಸು ಬಗ್ಗಿಸಿದ್ರೆ ದಡ ಕಾಣಿಸುತ್ತೆ. ಅವಾಗೇನು ಆ ಶುರು ಮಾಡಿದ್ರು ಮಂತ್ರ, ಶ್ರೀ ಶ್ರೀ ಇಲ್ಲಿ ನೋಡಿ ಶ್ರೀ ಕ್ಲೀಂ ಕೃ ನ ಯ ನ ಮಹ ಒಂದು ಸಲ ಅಂದ್ಕೊಳ್ಳೆ ಇಷ್ಟು ರೂಪಗಳು ಸರ್ವಂತ ನಿಮ್ಮ ಮನಸ್ಸು ರೌಂಡ್ ಆಯ್ತ ರೌಂಡ್ ಹಾಕಿದ್ದ. ಹಾಗೆ ಎರಡನೇ ಸಲ ಮೂರನೇ ಸಲ ನಿಮ್ಮ ಮನಸ್ಸಲ್ಲಿದೆ ಇಲ್ಲೇ ಸಿಗುತ್ತಾ ಇದೆ. ಒಂದು ಕಾಲಕ್ಕೂ ಮಂತ್ರ ಪ್ರತಿಪಾದ ಕೃಷ್ಣನೇ ಕಾಣಿಸ್ತಾ ಇದ್ದಾರೆ. ಯಾವ ರೂಪಗಳಿಂದ? ಆಯಾ ರೂಪಗಳಿಂದ ಕೃಷ್ಣ ಕಾಣಿಸ್ತಾ ಇದ್ದಾರೆ. ಕೃಷ್ಣನ ಚಿಂತನೆ ಮಾಡ್ತಾ ಇದ್ದೀರಾ, ಮನಸ್ಸೆಲ್ಲ ಇಲ್ಲೇ ಇದೆ, ಈ ಸುತ್ತ ಹಾಕೋದ್ರಲ್ಲೇ ಬಿಸಿ ಆಗಿದ್ದೀರಾ. ಅದು ನಿಮ್ಮ ಅಂಗನ್ಯಾಸ ಅಷ್ಟೇ, ಅಂಗನ್ಯಾಸ ಮಾಡಿಕೊಳ್ಳೋದಷ್ಟೇ. ಅಂಗನ್ಯಾಸ ಮಾಡಿಕೊಂಡಾಗ ನಿಮ್ಮ ಮೈಯಲ್ಲಿರ್ತಾನೆ ಆ ರೂಪಗಳು, ಇದು ಹೃದಯದಲ್ಲಿ ರೂಪಗಳು. ಇಲ್ಲಿ ಚಿಂತನೆ ಇಷ್ಟು ಮಾಡಿ, ಇದು ಮಾಡೋ ಕಾಲಕ್ಕೇನಾಯ್ತು? ಮನಸ್ಸು ಇಲ್ಲೇ ಕೂತಿದ್ಯಾ? ಜಪ ಮಾಡೋ ಕಾಲಕ್ಕೇನಾಗಿರುತ್ತೆ? ಮನಸ್ಸು ಫ್ರೀ ಆಗುತ್ತೆ, ಆದ ಕೂಡಲೇ ಎಲ್ಲಿ ಹೋಗ್ಲಿ ಎಲ್ಲಿ ಹೋಗ್ತಾ ಇರುತ್ತೆ. ಇವಾಗ ಮನಸ್ಸಿಗೆ ಫುಲ್ ಬಿಸಿ, ಏನು ಶ್ರೀ ಒಂದು ಕೂಡಲೇ ಎಲ್ಲ ಹೋಗಿರುತ್ತೆ, ಕಷ್ಟ ತರಬೇಕು ಇಲ್ಲಿ ತರಬೇಕು, ಕ್ಲೀನ್ ಮುಂದೆ ಇಲ್ಲಿ ಬರಬೇಕು, ಅಲ್ಲಿ ಬ್ಲರ್ ಆಗಿರುತ್ತೆ, ಒಂದು ಸರಿ ಮಾಡ್ಕೋಬೇಕು, ಇಲ್ಲೇ ಟೆನ್ಷನ್ ಟೆನ್ಷನ್ ಎಲ್ಲ ಓಡ್ತಾ ಇರ್ತ, ಅದು ಕಲಿಯಾ ಕಾಣಿಸಿ ಶುರು ಆದ್ಕೊಳ್ಳೆ ಇಲ್ಲೇ ತೆರಗ್ತಾ ಈ ರೂಪಗಳು. ಆ ಶ್ರೀ ಮಂದಿರಿ ಇಲ್ಲಿಂದ ಒಂದು ರೂಪ ಹುಟ್ಟಿದ್ದು, ಮತ್ತ ಅಂದ್ರೆ ನಮ್ಮ ಕೇಸರದಿಂದ ಒಂದು ರೂಪ ಹುಟ್ಟಿ ಇಲ್ಲಿ ಸೇರಿ ಇಲ್ಲಿಂದ ಕೃಡಿಗೆ ಸೇರ್ತಾ ಇದೆ ಕ್ಲೀಂ ಅಂದ್ರೆ, ಮತ್ತು ಇಲ್ಲಿ ವಿಶೇಷವಾಗಿ ಇಲ್ಲಿಂದ ರೂಪ ಸೇರ್ತಾ ಇದೆ. ಆದ್ಮೇಲೆ ಕೃಷ್ಣಾಯ ನಮಃ ಅಂತ ಹೇಳಿದಾಗ ಎಲ್ಲ ರೂಪಗಳು ಸರಸರ ಸರನೆ ಇಲ್ಲಿ ಸೇರ್ತಾ ಇದೆ. ಇದು ಒಂದು ಮಂತ್ರಾವೃತ್ತಿ. ಯಾವ ಮಂತ್ರ ಬರುತ್ತೆ ಇಲ್ಲಿ? ವಿಷ್ಣವೇ ನಮಃ ಅಂತ ಚಿಂತನೆ ಮಾಡಿ ಅಂತ ನಮಗೆ ಕೊಟ್ಟಿತ್ತು. ಕೃಷ್ಣನ ಬಾ ಅಂದ್ರೆ ಬರಲ್ಲ ಅಂತಲ್ಲ, ವಿಷ್ಣುವಿನಲ್ಲೇ ಕೃಷ್ಣ ಕೂತಿರ್ತಾನೆ. ಅದಕ್ಕೆ ಸರ್ವ ಮಂತ್ರಾತ್ಮಕ ಹರಿರೂಪ ಅಂತದ್ದು. ನಪ್ಪ ವಿಷ್ಣು ಸ್ವಲ್ಪ ಕೃಷ್ಣ ಆಗಪ್ಪ ಅಂದ್ರೆ ಆಗಲೇ ಹೇಳ್ತೀನಿ ನೋಡಿ. ಇದು ಕರ್ಣಿಕ ಹೃದಯ ಸಮರ ಕರ್ಣಿಕ ಹರಣಮ ಪಾರ್ವತಿ ಮನೆಯೇ ಕರ್ಣಿಕ. ಈ ದಳಗಳು ಸೇರುವ ಜಾಗದಲ್ಲಿ
ವಿಶೇಷವಾಗಿ ಕೇಸರಗಳಿವೆ. ಈ ಕೇಸರಗಳಲ್ಲೂ ಈ 51 ಅಕ್ಷರಗಳಿವೆ. ಕೇಸರಗಳಲ್ಲಿರುವ 51 ಅಕ್ಷರದಿಂದ ನೀವು ಶ್ರೀಮ್ ಅಂದಾಗ ಅಲ್ಲಿಂದ ಒಂದು ಅಕ್ಷರ ಪ್ರತಿಪಾದ್ಯ ಭಗವದ್ ರೂಪ ಹೊರಬಂದು ಇಲ್ಲಿರುವ ಭಗವದ್ ರೂಪಕ್ಕೆ ಸೇರಿ ಇಲ್ಲಿಂದ ಹೊರಟು ಗುಣಿಗೆ ಸೇರುತ್ತೆ. ಈ ಗುಣಿಗೆ ಸೇರಿ ಇಲ್ಲಿಂದ ನಮ್ಮ ನಾಲಿಗೆಯ ಮೂಲಕ ಹೊರಬಂದು ಅಲ್ಲಿಂದ ಸೂರ್ಯಮಂಡಲಕ್ಕೆ ಸೇರಿ ಅಲ್ಲಿಂದ ಮತ್ತು ರಿಟರ್ನ್ ಆಗಿ ಬಂದು ಅದು ಈ ವಿಶೇಷವಾದ ಗುಣಿಗೆ ಸೇರಿ ಇಲ್ಲಿಂದ ಕೇಸರಕ್ಕೊಂದು ರೂಪ ಇಲ್ಲಿಂದ ಇಲ್ಲಿಗೆಲ್ಲ ರೂಪಗಳು ಬರುತ್ತೆ. ಇಷ್ಟು ಮಾತ್ರ ಅಲ್ಲ, ಏನದು ನೀವು ಅಂದಾಗ ಕಕಾರ ಋಕಾರ ಮಿಕ್ಕ ದಳಗಳೆಲ್ಲ ಕೂತಿದ್ದೀರ ಅಲ್ಲಿ ಕೂಡ ಶ್ರದ್ಧಾ ಇರುತ್ತೆ. ಈ ದಳಗಳೆಲ್ಲ ಎಲ್ಲಿವೆ? ಈ ಕಮಲಗಳು ಇಲ್ಲಿ ಕಮಲದ ದಳಗಳೆಲ್ಲ ಅಂದ್ರೆ ಒಂದೊಂದು ಸಪರೇಟ್ ಕಮಲ 8 ಕೂತಿದೆಯಲ್ಲ ಅಲ್ಲಿಗೆ ಈ ಅಕ್ಷರ ಪ್ರಸಾದ ರೂಪದಿಂದ ಬಂದು ಸೇರಿದ್ದು ನಮ್ಮ ಶರೀರದಲ್ಲಿ ಆ ದಳ ಇರುವಂತಹ ಕಮಲ ಎಲ್ಲಿದೋ ಅಲ್ಲಿಗೆ ಹೋಗುತ್ತೆ. ಆ ರೂಪ ಅಲ್ಲಿ ಆಕ್ಟಿವೇಶನ್ ಶುರು ಮಾಡುತ್ತೆ. ಶುರು ಮಾಡಿ ಅಲ್ಲಿಗೆ ಸಂಬಂಧಪಟ್ಟ ಇಂದ್ರಿಯಗಳನ್ನ ಶುದ್ಧಿ ಮಾಡಿ ನಮಗೆ ಪ್ರಸಾದ ಬರುತ್ತೆ. ಇಷ್ಟು ಅರ್ಥ ಆಯ್ತಾ? ಈಗ ಯಾವ್ದು ಹೇಳಿದೀವಿ? ತತ್ಸವಿತುರ್ವರೇಣ್ಯಂ ಹೌದಾ 24 ಹೌದಾ ಅದರಲ್ಲಿ ಹೇಳಿ. ಅವರು ಇವಾಗ ಹೇಳಿದಂತಾಯ್ತು. ಇನ್ನ ಮಾತಿನ ಪ್ರಕಾರ ನೋಡಿದರೆ ಚಿನ್ಮಯ ಮೂರ್ತಿ ಸರ್ವ ಭಿನ್ನ ಗುಣವಂತ ಮಂತ್ರಾತ್ಮಕನನ್ನು ಕೂಡಿಸಿ ಮಣಿಗಣದಿಂದ ಜಪಿಸುವಾಗಲಿ ಜಪಿಸುವ ಕಾಲಕ್ಕೆ ಅನುಭವ ಬೀರಲಿ. ನಿನ್ನಡಿ ಫೀಲ್ ಆಗ್ತಾ ಇರಬೇಕು ಮಂತ್ರ ದೇವತೆ ಸಹಿತ. ನಾನು ಉಚ್ಚಾರ ಮಾಡ ಸ್ವಾಮಿ ಉಚ್ಚಾರ ಮಾಡಿಸ್ತಾ ಇದ್ದಾನೆ. ಉಚ್ಚಾರ ಮಾಡಿಸಿದಾಗ ಕೇಸರಗಳಿಂದ ರೂಪಗಳು ಬರ್ತಾ ಇದೆ. ಎಂಥ ರೂಪ? ಆ ಮೊದಲಾದ ರೂಪಗಳು ಎಂಥ ರೂಪಗಳು? ಮಂತ್ರ ದೇವತೆಯಿಂದ ಕೂಡಿಕೊಂಡ ರೂಪಗಳು ಬರ್ತಾ ಇವೆ. ಆ ರೂಪಗಳು ಇಲ್ಲೆಲ್ಲ ಸೇರಿ ಬಿಡ್ತಾ ಇವೆ. ಸೇರಿ ಮತ್ತ ಅಲ್ಲಿಂದ ಬಿಂಬನಿಗೆ ಬಂದು ಸೇರಿ ಅಲ್ಲಿಂದ ರೂಪ ಸಹಿತವಾಗಿ ಮತ್ತು ಇಲ್ಲಿಗೆ ಬಂದು ಈ ರೂಪಗಳು ಮತ್ತ ನಾಲಿಗೆಯಿಂದ ಹೊರಟು ಸೂರ್ಯಮಂಡಲಕ್ಕೆ ಸೇರಿ ಈ ಪ್ರಾಸೆಸ್ ಎಲ್ಲ ಅನುಭವವಿರಲಿ. ಪ್ರಾಸೆಸ್ ಅನುಭವವಿರಲಿ ಅಂದ್ರೆ ನಮ್ಮಿಂದ ಆಯ ಅಕ್ಷರ ಭಗವದ್ ರೂಪಗಳು ಸರಸರಣೆ ಹೋಗುವುದು ನಾವು ಚಿಂತನೆ ಮಾಡುತ್ತಾ ಬರಬೇಕಂತೆ. ಮಾಡಿದರೆ ಅವಾಗ ಅನುಭವ ಇರಲ್ಲ, ಅನುಭವ ಕೊಡ್ತಾ ಬರ್ತಾರೆ. ಹು ವಿಲ್ ಗೆಟ್ ಫೀಲಿಂಗ್, ಫೀಲಿಂಗ್ ಇರುತ್ತೆ. ನಮ್ಮ ಸ್ವಾಮಿ ಹೇಳ್ತಾ ಇದ್ರು, ವಯೋತ್ಯರು ಅವ್ರು ಹೇಳ್ತಾ ಇದ್ರು, ಮೊದಲು ಕೃಷ್ಣನ ಮುಟ್ಟಿದ್ರೆ ಮೂರ್ತಿ ಮಾತ್ರ ಕೈಗೆ ಸಿಗ್ತಾ ಇತ್ತು. ಬರ್ತಾ ಬರ್ತಾ ಆ ಕೃಷ್ಣನ ಕಾಲು ಮೆಚ್ಚಗನ್ಸುತ್ತೋ, ಅಮ್ಮನವರ ಕಾಲು ಸ್ಪರ್ಶ ಮಾಡಿದ್ರೆ ಮೆಚ್ಚಗನ್ಸುತ್ತೋ. ಹೌದ ಸ್ವಾಮಿ, ಅದು ಪ್ರತಿಮೆ ಅಲ್ಲ. ಹೌದು, ಮೊದಲು ಹಾಗೆ ಇತ್ತು, ನಂತರ ನಂತರ ಚಿಂತನೆ ಮಾಡಿ ಮುಟ್ಟೋ ಕಾಲಕ್ಕೆ ನನಗೇ ಆಶ್ಚರ್ಯ, ಕೈಗೆ ಮೆಚ್ಚಗನ್ಸುತ್ತೆ. ಇದ್ದಾರೆ ಎಂಬ ಭಾವನೆ ಚೆನ್ನಾಗಿ ಬರುತ್ತೆ ನಮಗೆ. ಒಬ್ಬರೇ ಕೂತಾಗ ಹೇಳಿ ಮೀಟಿಂಗ್ ಅಲ್ಲ, ಒಬ್ಬರೇ ನಾವು ಕಾಲು ಸುತ್ತ ಕೂತಿದ್ರೆ ನೋಡೋ ಸೀನಾ ಹೀಗಾಗುತ್ತೆ ನೋಡೋ, ಹೇಗಿರುತ್ತೆ ಅನುಭವ? ಅದು ಕೊಡ್ತಾರಂತೆ ಅನುಭವವಿರಲಿ ಮಂತ್ರ ದೇವತೆ ಸಹಿತ. ಹೇ ಚಿಂತನೆ ಮಾಡಬೇಕು ಕ್ಷಣ ಕ್ಷಣಕ್ಕೆ. ತತ್ಸವಿತರವರೆಣ್ಯಮ್ಮ ಹೊರಟಾದ ನಿನ್ನೊಡು ವಲಯಾಕಾರ ಗುಣಿಸು ಸರ 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 ತತ್ಸವಿತರವರೆಣ್ಯಂ. ಇಲ್ಲಿಗೆ ಭಗವೋ ದೇವಸ್ಯ ಧೀಮಹಿ, ಅಲ್ಲಿಗೆ ಧಿಯೋ ಯೋನ ಪ್ರಚೋದಯ. ಇಲ್ಲೇ ರೌಣಕ ಇದೊಂದು ಮನಸ್ಸು ಹೋಗಲು ಮನೆಗೆ ಹೋಗ್ಲಿಕ್ಕೆ ಬೇರೆ ಬರುತ್ತಾ? ಬ್ಯುಸಿ ಆಗಿದೆ ಮನಸ್ಸು. ಅಂದ್ರೆ ಮನಸ್ಸು ದೇವರ ಕಡೆಯಲ್ಲಿ ಅದಕ್ಕೆ ಎಷ್ಟು ಬ್ಯುಸಿ ಬೇಕು ಅಷ್ಟು ಹೋಗಿದೆ ಸಬ್ಜೆಕ್ಟ್ ಅಲ್ಲಿ. ಕೇಶವನ ಚಿಂತನೆ ಮಾಡೋದು ಅಲ್ಲಿ, ನಾರಾಯಣ ಚಿಂತನೆ ಮಾಡೋದು, ಈ ರೂಪ ಹೋಗಿ ಸೇರೋದು ಬರು ಅಪ್ಪಾ ಅಂತ ಅಲ್ಲೇ ಸಾಧ ಪಡುತ್ತೆ. ಬೇರೆ ಯಾರಾದ್ರೂ ಟಚ್ ಮಾಡಿ ಅಥವಾ ರೀ ಅಂತ ಕರೆದ್ರೆ ಬಿಪಿ ಮಾಡಿ ಫುಲ್ ರೈಸ್ ಆಗ್ಬಿಡುತ್ತೆ. ಯಾಕೆ ನನ್ನ ನೆಪ ಮಾಡೋ ಕಾಲ ಡಿಸ್ಟರ್ಬ್ ಮಾಡ್ತೀರಿ ಅಂತ ಹೋಗ್ತಾನೆ. ಮಂದ ಚೆನ್ನಾಗಿ ಆದ್ರೆ ಬಿಪಿ ಬರಲ್ಲ.
ಸ್ವಾಮಿಯೇ ಅವರನ್ನು ಕೂಗಿಸ್ತಾ ಇದ್ದಾನೆ ಎಂದು ತಿಳ್ಕೊಂಡು ಅವರಿಗೆ ಉತ್ತರ ಕೊಡದೆ ಹಾಗೇ ಇಟ್ಬಿಡ್ತಾರೆ. ಮಂತ್ರ ಮುಗಿದ ಮೇಲೆ ಉತ್ತರ ಕೊಡ್ತಾರೆ. ಈ ಮಂತ್ರ ತಂತ್ರ ಯಂತ್ರ ಎಷ್ಟು ಚಕ್ರಾಂತ ಜಗಿಸ್ಬೇಕಂದ್ರೆ ಹೆಚ್ಚು ಪ್ರಾಕ್ಟೀಸ್ ಆಗ್ತದೆ. ಮತ್ತೆ ನೀವು ಅಲ್ಲ, ನೀವು ಎಷ್ಟು ಬೇಕಾದ್ರೆ ಆತ್ಮಕ ಮಾಡಿ ಎಲ್ಲ ಆತ್ಮಕ, ಒಂದೊಂದು ಆತ್ಮಕ ಆತ್ಮಕ ಅನ್ಬೋದು. ನಿಮ್ ಕಂಟ್ರೋಲ್ ಬರ್ತಾ ಇದ್ರೆ ಎಲ್ಲ ಆತ್ಮಕ ಬರುತ್ತೆ. ಒಂದೇ ಸಲ ಅಪ್ಪೋ ಇಷ್ಟು ಆತ್ಮಕ ಎಲ್ಲಿ ಬರುತ್ತೆ ಅಂದ್ರೆ ಬರಲ್ಲ. ಒಂದೊಂದು ಆತ್ಮಕ ನಿಮ್ ಕಂಟ್ರೋಲ್ ಬಂದ್ರೆ ಎಂಟಾದ್ರು ಆತ್ಮಕ ಎಪ್ಪತ್ತಾರು ಆತ್ಮಕ ಇಷ್ಟು ಬರುತ್ತೆ. ಕಮಲದ ದಳಗಳು ಅದರಲ್ಲಿ ದೇವರು, ಅದರ ಸುತ್ತು ಸುದರ್ಶನ ರಕ್ಷಣೆ ಮಾಡಲಿಕ್ಕೆ ಚಕ್ರ ಅಂದ್ರೆ ಸುದರ್ಶನ ಪದ್ಮ ಮಂಡಲ. ಅದಕ್ಕೆ ಕ್ಲಾರಿಟಿ ಕೊಟ್ಟರು ಏನು ಯಂತ್ರ ಆ ಬಟ್ ಏನಿಲ್ಲ, ಒಂದ್ ದಳ ಕಮಲ ಅದ ದಳಗಳು ಅದ್ರ ದೇವರು ಕೊಡ್ತಾರೆ ಅಷ್ಟೇ. ಇನ್ನು ಆತ್ಮಕ ಆತ್ಮಕ ಅಂದ್ರೆ ದಿವ್ಯ ಅಕ್ಷರ ಇಲ್ಲ, ಬರೇ ಕಮಲ ಅದಕ್ಕೆ ದಳಗಳು ಅದ್ರ ದೇವರು ಕೊಟ್ಟಿದ್ದಾರೆ. ಅಲ್ಲಿ ಸುತ್ತ ಆಗ್ತಾ ಇರೋದು ಹೇಗೆ ಒಂದು ದುಮ್ಮಿ ಸುತ್ತ ಆಗ್ತಾ ಇರ್ತದ, ಆದ್ರೆ ನಾವು ಸುತ್ತ ಆಗ್ತಾ ಇರೋದು. ಅದಕ್ಕೆ ಮಧುಕರ ವೃತ್ತಿ ಅನ್ನೋದು ಎಲ್ಲಿ, ಇಲ್ಲಿ ಹೊರಗಲ್ಲ, ಹೊರಗೆಲ್ಲ ಇಲ್ಲಿ ಮಧುಕರ ವೃತ್ತಿ. ಈ ಭಗವದ್ ರೂಪಗಳಿಗೆ ಹೋಗಿ ಭಿಕ್ಷಾ ಬೆಡ್ತಾ ಬಂದ್ರೆ ಚೂರು ಪ್ರಸಾದ ಆಗಿ ಪ್ರಸಾದ ಆಗಿ ಭಿಕ್ಷೆ ಬೆಡ್ತಾ ಬೆಡ್ತಾ ಬಂದ್ರೆ ಚೂರು 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 ಬುದ್ಧಿ ಕೊಡ್ತಾರೆ, ಬುದ್ಧಿ ಪ್ರಸಾದ ಬರುತ್ತೆ. ಭಿಕ್ಷೆ ಹೋಗ್ತಾನೆ, ಭಿಕ್ಷೆ ಇಲ್ಲ ಊಟ ಇಲ್ಲ, ಬುದ್ಧಿ ಎಂಬ ಭಿಕ್ಷಾ ಆಗ್ತಾರೆ. ದೇಹೋ ಯೋನ ಬೃಹೋದಯ ಅದನ್ನು ಹೇಳ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೆ ನಿನ್ನೋಳು ವಳಯಾಕಾರ ಗುಣಿಸು ವರ್ಣ ಅಕ್ಷರ ಆದ್ಯ ಮೂರ್ತಿಯಲ್ಲಿ. ಇಲ್ಲಿ ಹುಟ್ಟಿದ ರೂಪಗಳು ಕೇಸರದಿಂದ ಹುಟ್ಟಿದ ರೂಪಗಳು ಇಲ್ಲಿ ಸೇರಿದವು. ಇವೆಲ್ಲ ಸೇರಿದ್ರೆ ಇಲ್ಲಿರುವ ರೂಪಗಳ ಜೊತೆಗೆ ಇಲ್ಲ. ನೋಡಿ ಒಂದು ಕನ್ಫ್ಯೂಷನ್ ಬರುತ್ತೆ ನಿಮಗೆ. ಈ ಕೇಸರದಲ್ಲಿ ವರ್ಣ ರೂಪಗಳಿವೆ, ಇಲ್ಲಿ ವರ್ಣರೂಪಗಳಿವೆ, ಇದು ಹೋಗಿ ಯಾಕೆ ಇಲ್ಲಿ ಸೇರಬೇಕು ಅಂದ್ರೆ ಇಲ್ಲಿ ಕೇಸರದಲ್ಲಿರುವ ವರ್ಣ ರೂಪಗಳು ನಮ್ಮಿಂದ ವರ್ಣಗಳು ಬರಲಿಕ್ಕೆ ಪ್ರೊಡ್ಯೂಸ್ ಆಗಲಿಕ್ಕಿರುವ ಸ್ಟೇಷನ್. ಇಲ್ಲಿರುವ ವರ್ಣಗಳಿಗೆ ಗೊತ್ತಾ ಇದರ ಆಟಿಟ್ಯೂಡೇ ಬೇರು. ಇಲ್ಲಿ ಆ ಇದೆ, ಇಲ್ಲಿ ಆ ಇದೆ, ಇಲ್ಲಿ ಆ ಇದೆ ನೋಡಿ ಅಂದುಕೊಳ್ಳಿ. ಮಂತ್ರನ ಬೇರೆ ಬೇರೆ ತಗೊಂಡ್ರೆ ಈ ಇಲ್ಲಿ ಕೂಡ ಆ ಇದೆ, ಇಲ್ಲಿ ಆ ಇದೆ, ಇಲ್ಲಿ ಆ ಇದೆ, ಅಲ್ಲಿ ಆ ಇದೆ, ಎಲ್ಲ ಆನೆ ಅಲ್ಲ ಅಂದ್ರೆ ಈ ಆ ಮಾಡುವ ಕೆಲಸವೇ ಬೇರೆ. ಇದು ಷಡ್ದಳ ಮಂಡಲ ಅಂದ್ರೆ ಎಂಟು ದಳ ಇರತಕ್ಕಂಥ ಆರು ದಳ ಇರತಕ್ಕಂಥ ಕಮಲ ಎಲ್ಲಿದೆ, ನಾಭಿಯಲ್ಲಿದೆ. ಅದನ್ನು ರೆಪ್ರೆಸೆಂಟ್ ಮಾಡುವ ದಳಗಳಿವು. ನಮ್ಮ ಹೃದಯದಲ್ಲಿ ಅಷ್ಟದಳ ಕಮಲ ಇದೆ, ಅದರ ರೆಪ್ರೆಸೆಂಟೇಟಿವ್ ಇದು. ಆದಮೇಲೆ ದ್ವಾದಶ ದಳ ಎಲ್ಲಿದೆ, ಉರಸ್ಸಿನಲ್ಲಿದೆ. ಅಂದ್ರೆ ಈ ಆ ನಾಭಿಯಲ್ಲಿದೆ ಈ ಕಮಲದ ಈ ದಳ, ಆ ನಾಭಿಯಲ್ಲಿದೆ, ಇದು ಹೃದಯದಲ್ಲಿದೆ, ಇದು ಉರಸ್ಸಿನಲ್ಲಿದೆ, ಇದು ಮಿಕ್ಕ ಕಡೆ ಇದೆ. ಇಲ್ಲಿರುವ ಆ ಮಾಡೋದೇನು, ಇಲ್ಲಿರುವ ಆ ಮಾಡೋದೇನು, ಅಲ್ಲಿರುವ ಆ ಮಾಡೋದೇನು, ಇಲ್ಲಿರುವ ಆ ಅಂ ಅಜ ಏನು ಮಾಡುತ್ತಾನೆ, ನಾಭಿಯಲ್ಲಿ ಆಕ್ಟಿವೇಷನ್ ಮಾಡ್ತಾನೆ. ಅಜ ಆತನ ಡಿಪಾರ್ಟ್ಮೆಂಟ್ ಬೇರು, ಹೆಸರಿಗ ಅಜ ಕೃಷ್ಣಮೂರ್ತಿ ಅಂತಿದೆ ಪೋಸ್ಟ್ ಬಂತು ಎಲ್ಲಿಗೆ ಫ್ಯಾಕ್ಟ್ರಿ ಬರೇ ಕೃಷ್ಣಮೂರ್ತಿ ಅಂತ ಬಂತು. ಅವಾಗ 50 ಕೃಷ್ಣಮೂರ್ತಿಗಳು ಬಂದರು. ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೃಷ್ಣಮೂರ್ತಿ, ವಾಟರ್ ಡಿಪಾರ್ಟ್ಮೆಂಟ್, ಕೇಬಲ್ ಡಿಪಾರ್ಟ್ಮೆಂಟ್, ಎಲ್ಲಾ ಡಿಪಾರ್ಟ್ಮೆಂಟ್ 20 ಕೃಷ್ಣಮೂರ್ತಿಗಳು ಇದ್ದಾರೆ. ಇನಿಷಿಯಲ್ ಇಲ್ವಾ ಇದೆಲ್ಲ ಹಾಗೆ ಎಲ್ಲ ಕಡೆ ಆ ಆ ಆ ಅಂತಿದೆ. ಹಾ ಇಲ್ಲಿ ಆ ಅಂದ್ಕೊಳ್ಳೆ ಅಮ್ಮ ಅಂದ್ರೆ ದೇವರ ಕೇಳ್ತಾರೆ, ನನ್ನ ಯಾವ ಮನೆ ಕರಿತಾ ಇದೆಯಾ? ಅಲ್ಲ ಸ್ವಾಮಿ, ನನ್ನ ಹೊಕ್ಕಳಲ್ಲಿ ಇದ್ದುಕೊಂಡ ಆ ರೂಪ, ನನ್ನ ಹೊಕ್ಕಳು ಟೋಟಲ್ ನನಗೆ ಅಜೀರ್ಣ ಕೊಟ್ಟು ಅಥವಾ ಜೀರ್ಣ ಕೊಟ್ಟು ಎಲ್ಲ ಮಾಡತಕ್ಕಂತ ಆ ಅಂತ ಆ ಕ್ಯಾಂಡಿಡೇಟ್ ಇದ್ದಾನೆ, ಆತನ ಕರೆದರೆ ಹೌದಾ ನಾನು ಇದ್ದೇನೆ ಇಲ್ಲ ಅಂದ್ರೆ ನಿನ್ನೆ ಹಾಗೆ ಬರ್ತಾ ಇತ್ತು, ಬರದಾಗಿ ಟ್ಯಾಬ್ಲೆಟ್ ಕೊಟ್ಟು ರಕ್ಷಣೆ ಮಾಡಿ ಎಲ್ಲ ಮಾಡಿದ್ರೆ ಆ ಇದ್ದಾನಲ್ಲ ಆನ ಕರಿತಾ ಇದ್ದೀನಿ, ಹೌದಾ ನಾನಿದ್ದೇ ಬಾರ. ಹಾಗೆ ಉರಸ್ಸಿನಲ್ಲಿ ಅಲ್ಲಿನ ಆಗ್ಬೇಕಾಗಿದೆ ರಕ್ಷಣೆ ಮಾಡುವ ಆ ಇದ್ದಾರೆ. ನನ್ನ ಕೊನೆ ನೋಡಿದ್ರು ಮೊನ್ನೆ ಬ್ರೈನ್ ಹ್ಯಾಮರೇಜ್ ಆಗ್ತಿದ್ದ ಹಾಗಿತ್ತು,
ಸ್ವಲ್ಪ ರಕ್ಷಣೆ ಮಾಡಿದ್ರು, ವಿಜಯದಾಸ ಕನಸಲ್ಲಿ ಕಾಣಿಸಿ ತಲೆಯಲ್ಲಿರೋ ರೂಪಾಯಿ ರಕ್ಷಣೆ ಮಾಡಿದ್ದೀನಿ ನನ್ನ ಅಂತ ಹೇಳಿದ್ರು. ಹೌದಾ? ನನ್ನ ತಲೆಯಲ್ಲಿ ಸಹಸ್ರಾರ ಕಮಲ ಅಲ್ಲಿರ್ತಕ್ಕಂಥ ಆ ನನ್ನ ಕಾಪಾಡಿದ್ರು ಅಂದ್ರೆ ಆ ಎಲ್ಲಿದ್ದಾರೆ ನಾನಿಲ್ಲಿದ್ದೆ ಬಾ. ಅಂದರೆ ನಮ್ಮಿಂದ ಈ ಹೊರಟ ರೂಪಗಳು ನಾನಿಗೆ ಅಂತ ಹೊರಟ ರೂಪಗಳಿಗೆ ಹೊರಡಲಿಕ್ಕೆ ಯಾವುದು ಕೇಸರಗಳ ರೂಪ ಹೊರಡುತ್ತೆ ಅದೆಲ್ಲ ಇಲ್ಲಿ ಇಲ್ಲಿರುವ ದಡಗಳಲ್ಲಿ ಸೇರಿ ಅಂದ್ರೆ ಆ ರೂಪವನ್ನು ಮಾಡೋ ಕೆಲಸವನ್ನೇ ಬೇರೆ. ಆ ಇಲ್ಲಿ ನಿಮ್ಗೆ ಸ್ವಲ್ಪ ಕ್ಲಿಯರ್ ಪಿಕ್ಚರ್ ಬರ್ಬೇಕಲ್ಲ, ಇದು ಬರ್ತಾ ಇದೆಯಾ ಇಲ್ವಾ? ಗ್ಯಾರಂಟಿ ಯಾಕಂದ್ರೆ ಸಬ್ಜೆಕ್ಟ್ ಅಂತ ಬ್ರೈನ್ ಸಬ್ಜೆಕ್ಟ್ ಆಯಿಲ್ ಸಬ್ಜೆಕ್ಟ್ ಒಂದಲ್ಲ ಡೀಪ್ ಸಬ್ಜೆಕ್ಟ್ ಹೋದಷ್ಟು ಆನಂದ ಚೆನ್ನಾಗಿ ಗಮನ ಕೊಟ್ಟು ಹೋದ್ರೆ ಚೂರು ತಲೆ ಹೀಗೆ ಹೋಯ್ತಾ ಎಲ್ಲ ಕ್ರಿಕೆಟ್ ಕನೆಕ್ಷನ್ ಕೊಟ್ಟರೆ ಹೋಗುತ್ತೆ, ಕನೆಕ್ಷನ್ ಕಟ್ಟೆ ಆಗ್ಬಿಡುತ್ತೆ. ಅವಾಗ ಮುಂದೆ ಹೇಳಿದ್ರು ಗೊತ್ತಾಗಲ್ಲ, ಹೇಗೆ ಹೇಳಿದ್ರು ಹೋಗ್ಬಿಡುತ್ತೆ ಆಚಾರ ಎಲ್ಲ ಹೇಳಿದ್ರು ನಂಗೆ ಗೊತ್ತಾಗಿಲ್ಲ ಅಲ್ಲೇ ಬಿಡುತ್ತೆ ಹೋಗ್ತಾನೆ. ಹಾಗಾಗಿ ಹೇಳೋದಾದಾಗ ಇಲ್ಲೇ ಮನಸ್ಸಿರಬೇಕು, ಆಗ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ನೋಡಿ ಈ ನಾಡಿಯಲ್ಲಿ ಆ ಅಂತಿದೆಯಲ್ಲ, ನಾನು ಅಂದುಕೊಂಡು ಆ ಅಂತಿದೆ ಅಲ್ಲಿ ಆ ಅಂತಿದ್ರೆ ಆ ರೂಪ ಎಂಥದ್ದು ಗೊತ್ತಾ? ಅಂದ್ರೆ ನಾಭಿಯಲ್ಲಿ ಇರುವ ರೂಪ ಪ್ರದ್ಯುಮ್ನ ಅಜ ಅನ್ನೋದು ಅಂ ಅಜ. ಅವಾಗ ಇಲ್ಲಿರುವ ಅಜ ರೂಪ ಎಂಥದ್ದು ಅಂದ್ರೆ ಪ್ರದ್ಯುಮ್ನಾತ್ಮಕ ಅಜ. ಇಲ್ಲಿ ತಂದು ಇಲ್ಲಿ ನಾರಾಯಣಾತ್ಮಕ ಅಜ, ಅಲ್ಲಿ ವಾಸುದೇವಾತ್ಮಕ ಅಜ, ಅಲ್ಲಿ ಎಲ್ಲ ಒಂದೇ ಅಲ್ಲ, ಅಲ್ಲದೇ ಒಂದೇ ಬೇರೆ ಏನದು ಅಂದ್ರೆ ಪ್ರದ್ಯುಮ್ನಾತ್ಮಕ ಅಜ ಕಾಣುವುದೇ ಬೇರೆ ಕೆಲಸ, ನಾರಾಯಣಾತ್ಮಕ ಅಜ ಕಾಣುವುದೇ ಬೇರೆ ಕೆಲಸ. ಹೀಗಿದ್ರೆ ಇಲ್ಲಿ ನೋಡಿ ಇವಾಗ ಗೊತ್ತಾಯ್ತಾ, ಇಲ್ಲಿ ಆ ಅಮ್ಮ ಅಜ ಇದ್ದಾನೆ ನಮ್ಮ ಬಾಯಿಯಿಂದ ಅಂದ್ರೆ ಕೇಸರದಿಂದ ಅಜ ಹುಟ್ಟಿಕೊಂಡ, ಅಲ್ಲಿ ಅಂ ಅಜ ಯಾವುದು ವರಣಕ್ಕೆ ನಮ್ಮ ಬಾಯಿಯಿಂದ ಬರಲಿಕ್ಕೆ ಮಾತ್ರ ರೂಪ ನಿಂತಿದೆ, ಅದರೊಳಗೆ ಮಂತ್ರ ಪ್ರತಿಪಾದ್ಯ ಆ ರೂಪ ಸೇರಿದೆ. ಆದರೆ ಅದು ಹೋಗಿ ಎಲ್ಲಿ ಸೇರಿತು? ಈ ಆರುಗಳ ಕಮಲದಲ್ಲಿರುವ ಅಜನಲ್ಲಿ ಸೇರಿತು. ಅಲ್ಲಿ ಅಜ ಹೇಗಿದ್ದಾನೆ? ಪ್ರದ್ಯುಮ್ನಾತ್ಮಕ ಅಜ ಇದ್ದಾನೆ. ಈ ರೂಪಗಳು ಆ ರೂಪಗಳು ಎಲ್ಲ ಸೇರಿಸಿದೆ ಸಾರು ಹುಳಿ ಮಿಕ್ಸ್ ಆದಂತಾಯ್ತಲ್ಲಿ ಏನಾಯ್ತಲ್ಲಿ ಒಂದು ರೂಪ ನಿಲ್ಲುತ್ತೆ. ಯಾವ ರೂಪ ನಿಲ್ಲುತ್ತೆ ಅಂದ್ರೆ ಪ್ರಧಾನ ರೂಪ ಪ್ರದ್ಯುಮ್ನಾತ್ಮಕ ಅಜ ನಿಲ್ಲುತ್ತೆ. ಆ ಅಜನೊಳಗೆ ಈ ಹೋದ ರೂಪ ಸೇರಿಬಿಡುತ್ತೆ. ಈ ಸೇರಿದ್ದು ಎಲ್ಲ ಮತ್ತು ಧೃಣಿಯಲ್ಲಿ ಸೇರುತ್ತೆ ಆಯ್ತಾ. ಈ ಅಜನೊಬ್ಬ ಧೃಣಿಯಲ್ಲಿ ಸೇರಿ ನಮ್ಮ ಬಾಯಿಯಿಂದ ಹೊರಟು ಸೂರ್ಯಮಂಡಲಕ್ಕೆ ಹೋಗಿ ರಿಟರ್ನ್ ಆಗಿ ಮತ್ತು ಗುಡಿಯಲ್ಲಿ ಸೇರಿ ಇಲ್ಲಿರುವ ಇಲ್ಲಿ ಸಂಪ್ರೇಷಣೆ ಆಗುತ್ತೆ ನೋಡಿ. ಇಲ್ಲಿ ಮತ್ತು ವರ್ಣದಿಂದ ವರ್ಣ ಮಂತ್ರ ಪ್ರತಿಪಾದ್ಯ ಮೂರ್ತಿ ಕೇಸರಕ್ಕೆ ಬಂದ್ಬಿಡುತ್ತೆ ರಿಟರ್ನ್. ಈ ಅಜ ಇದ್ದಾನಲ್ಲ ಯಾವುದು ಪ್ರತ್ಯುಮ್ನಾತ್ಮಕ ಅಜ, ಅದಿಲ್ಲ ಉಳಿದಿದೆ ರಿಟರ್ನ್ ಆಗಿ ಬಂದದ್ದು, ಅದು ಹೋಗಿ ಇಲ್ಲಿ ಸೇರುತ್ತೆ ಹೃದಯದಲ್ಲಿ ಆರೋಗ್ಯದಲ್ಲಿ ಇಲ್ಲಿ ಸೇರುತ್ತೆ. ಇಲ್ಲಿ ಸೇರಿದ್ದು ಕೂಡಲ್ಲ, ಇಲ್ಲಿಂದ ಡೈರೆಕ್ಟ್ ನಾಭಿಗೆ ಬರುತ್ತೆ, ಅಲ್ಲಿ ಬಂದು ಆಕ್ಟಿವೇಷನ್ ಶುರು ಆಗುತ್ತೆ. ಏನು ಒಟ್ಟಾರೆ ಆ ಜಪ ಮಾಡಿದಾಗ ಹೊಟ್ಟೆ ನೋವು ಜಾಸ್ತಿ ಇದೆ, ಕಮ್ಮಿ ಮಾಡಯ್ಯ ಕಮ್ಮಿ ಮಾಡಯ್ಯ ಕಮ್ಮಿ ಮಾಡಯ್ಯ ಅಂತ ಮಾಡಿದರೆ ಇಲ್ಲಿ ಹೋಗಿ ಅಲ್ಲಿ ಹೋಗಿ ಬಂದು ಇಲ್ಲಿ ಬಂದು ಸೇರಿದ ಕೂಡಲೇ ಒಂದು ವಾರಕ್ಕೋ ಹತ್ತು ದಿವಸಕ್ಕೋ ಎರಡು ದಿವಸಕ್ಕೋ ಹೊಟ್ಟೆ ನೋವು ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಬಂತು. ಇದು ಆಕ್ಷನ್. ಹೀಗೆ ಒಂದು ಅಲ್ಲ ಇಲ್ಲಿರೋ ಆ ಹೋದರೆ ಇಡೀ ಹೃದಯದಲ್ಲಿರೋ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಬರುತ್ತೆ. ಇಲ್ಲಿ ಸೇರಿದ್ರೆ ಇಲ್ಲಿ ಸೇರಿದ್ರೆ ಇಡೀ ದೇಹಕ್ಕೆ ಹೇಗೆ ಒಂದು ನೀರಿನಲ್ಲಿ ಕಲ್ಲು ಹಾಕಿದ್ರೆ ತರಂಗಗಳು ತರಂಗಗಳು ಹೋಗುತ್ತೋ ಹಾಗೆ ಒಂದು ಆ ಅಂದ್ರೆ ಬಿದ್ದು ಕೂಡಲೇ ಇಡೀ ದೇಹದ ಕವಲಗಳಲ್ಲೆಲ್ಲ ಆಕ್ಟಿವೇಷನ್ ಶುರು ಆಗುತ್ತೆ. ಇದು ಈ ಚಂದ್ರಾಭಿಮಂಡಲ. ಇಂಥ ಅದ್ಭುತವಾದ ಮಂತ್ರ ಯಂತ್ರ ತಂತ್ರ ಎಲ್ಲ ಮನೆ ಧನ್ಯವಾದ. ಮಂತ್ರತಂತ್ರ ಕೃತ ಮಂತ್ರ ಕೃತ ಆಗಮ ಮಂತ್ರ ಪರಂಪರದ ಹೌದಾ ಹೇಳಿದ್ರು ಚೆನ್ನಾಗಿ ಹೇಳಿದ್ರು. ಇದರ ಕುರಿತ ಹೇಳಿದ್ರು ಅವರು ಇವಾಗ ಚೂರಾದ ಅರ್ಥ ಆಯ್ತಾ, ಬೇಸಿಕ್ ಅರ್ಥ ಆಯ್ತಾ. ಹೀಗೆ ವಲಯ ಆಕಾರ ಇಷ್ಟು ಮಂತ್ರಗಳು ಮಾಡುವಾಗ ಇಷ್ಟಿಷ್ಟು ರೂಪಗಳೆಲ್ಲ ಇಲ್ಲೆಲ್ಲ ರೂಪಗಳು ಸೇರಿ ಮತ್ತ ಬಂದು ಅಲ್ಲಲ್ಲಿ ಸೇರಿ ಆಯಾ ರೂಪಗಳು ನನ್ನ ಶರೀರದಲ್ಲಿ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಹೋಗಿ ಎಫೆಕ್ಟ್ ಕೊಡ್ತಾ ಇದೆ. ಏನ್ ಎಫೆಕ್ಟ್ ಅಂದ್ರೆ ಹೊಟ್ಟೆ ಸುಳಿ ಇತ್ತು ಹೋಯಿತು, ತಲೆ ಸುಳಿ ಇತ್ತು ಹೋಯಿತು, ಎದೆ ಸುಳಿ ಇತ್ತು ಹೋಯಿತು, ಇಷ್ಟು
ದಿಸ್ ಈಸ್ ದಿ ಫಿನಾಮಿನಲ್ ಅಂತ ಹೇಳಿದ್ರು. ಈ ಥರ ಜಪ ಮಾಡಬೇಕಂತೆ. ಅಬ್ಬ ಆಗುತ್ತ ಅಂದ್ರೆ ಹಾಗೇ ಆಗುತ್ತೆ. ಅದಕ್ಕೆ ಬೇಕಾಗಿದ್ದು ಛಲ ಮಾಡಬೇಕೆಂಬ ಹಠ ಅರ್ಥ ಮಾಡಿಕೊಂಡು ಸತತ ಪ್ರಯತ್ನ ಮಾಡಿದರೆ ಎಸ್ ವಿ ಕ್ಯಾನ್ ಡೂ ದಿಸ್. ಅದೇ ಗ್ರೇಸ್ ಆಫ್ ಗುರುಜಿ ನಮ್ಮ ವಿಜಯರಾಯ ಕರುಣೆ ತಂತ ಈಸಿ ಆಗುತ್ತೆ. ಅವ್ರನ್ನ ಬಿಟ್ಟು ಅಪ್ಪನ ಆಡಿ ಬಾಯಿಪಾಠ ಆಗುತ್ತೆ, ಇನ್ನೊಬ್ರು ಹೇಳ್ಕೊಳಿಕ್ಕಾಗುತ್ತೆ, ನಮಗದ ಹೇಳ್ತಾರೆ. ಕ್ಷಣ ಕ್ಷಣಕ್ಕೆ ನಿನ್ನೋಡು ವಲಯಾಕಾರ ಗುಣಿಸು, ಇಲ್ಲಿ ರೂಪಗಳೆಲ್ಲ ಕೂಡಿಸು, ವರ್ಣಾಕ್ಷರ ಇಲ್ಲಿರುವ ಎಲ್ಲ ಕಲ್ತ ತನ್ನ ಆದ್ಯ ಮೂರುತಿಯಲ್ಲಿ ಮತ್ತು ಧ್ವನಿಯಲ್ಲಿ ನಾ ಹೇಳಿದ್ನಲ್ಲ ಅದನ್ನೇ ಹೇಳ್ತಾ ಇದ್ದಾರೆ. ಗಣನೆ ಮಾಡುತ್ತ ನಿತ್ಯ ಜಿಹ್ವಾಗ್ರದಿ ಕೊನೆಯಿಂದ ವಾಕ್ ಪ್ರಯೋಗ ಮಾಡುವುದು, ಜಿಹ್ವಾಗ್ರದಿಂದ ಆ ವಿಶೇಷವಾದ ವಾಕ್ ಪ್ರಯೋಗ ಆ ಮಂತ್ರವನ್ನು ಜಪ ಮಾಡದೆ ಮಣಿಯಿಂದ ಮಣೆಗೆ ಬೆರಳ ಚಾಚುವುದು ಮತ್ತ ಅಲ್ಲಿ ಹೋಗಿದೆ ಹೇಳ್ತಾರೆ. ಇದು ಒಳಗೆ ನಡೆದ ಅಕ್ಷರಗಳು. ಮಣಿಯಿಂದ ಮಣಿಗೆ ಬೆರಳ ಚಾಚಿದ್ವಲ್ಲ ಈ ಕೌಂಟ್ಯನಿಗೆ ಅಂದ್ರೆ ಇಲ್ಲೊಂದು ರೂಪ ಇಲ್ಲೊಂದು ರೂಪ ಈ ಬೆರಳು ಕೊಟ್ಬೇಡಿ ಜಪ ಮಾಡೋ ಕಾಲಕ್ಕೆ ಈ ಬೆರಳು ಕೆಲಸಕ್ಕೆ ಬರಲ್ಲ ವಿಷ ತೋರ್ ಬೆರಳು ಬರಲ್ಲ ಜಪಕ್ಕೆ. ಈ ಬೆರಳು ಬೇಕು ಇಲ್ಲಿಗೆ ತಿರುಗಿಸಬೇಕು ತಿರುಗಿಸಿದಾಗ ಈ ಬೆರಳು ಮಣಿ ಮಧ್ಯೆ ತಿರುಗಿಸೋದು ಕೆಲಸ ಆಗ್ತದಲ್ಲ ಅಲ್ಲಿ ಭಗವದ್ ರೂಪಗಳುಂಟುತ್ತೆ. ಆ ರೂಪಗಳೆಲ್ಲ ಸೇಮ್ ಪ್ರಾಸೆಸ್ ಇಲ್ಲಿ ಸೇರಿಕೊಂಡು ಅಲ್ಲಿ ಸೇರಿ ಪುನಃ ಸೇರಿ ಇಲ್ಲಿಗೂ ಬರುತ್ತೆ ಎಲ್ಲ ಕಡೆ ಸೇರುತ್ತೆ ಎಲ್ಲಾ ಭಗವದ್ ರೂಪಗಳು ಹೀಗೆ ಹೋಗ್ತಾ ಇದೆ. ಏಕ ಕ್ಷಣದಲ್ಲಿ ಈಗ ತಿರುಗಿಸುವಾಗ ಕಣ್ಣು ಮುಚ್ಚಿದೆ ಕಿವಿ ಮುಚ್ಚಿದೆ ಬೇರೆ ಬಂದರೂ ಕೇಳ್ತಾ ಇಲ್ಲ ಮನಸ್ಸು ಇಲ್ಲೇ ಸೆಳೀತಾ ಇದೆ ನಾನು ಕೂತಿದ್ದೇನೆ ಕಾಲ ಕೆಲಸ ಮಾಡ್ತಾ ಇದೆ ಕೈ ಎದ್ದಿದೆ ಹೀಗೇ ಮಾಡಬೇಕಲ್ಲ ಕೈ ನೋವಾಗ್ತಾ ಇರುತ್ತೆ ಹೌದಾ ಇಷ್ಟೆಲ್ಲ ಇಂದ್ರಿಯಗಳು ಕೆಲಸ ಮಾಡಿದೆ ಅಲ್ಲಲ್ಲಿ ಪ್ರಕಟ ಆದ ರೂಪಗಳೆಲ್ಲ ಹೃದಯಕ್ಕೆ ಬಂದು ಅಲ್ಲಿಗೆ ಹೋಗಿ ತಿರುಗಿ ಬರ್ತಾ ಇವೆ ಪ್ರಸಾದ ಕೊಡ್ತಾ ಇವೆ ಒಂದು ಕ್ಷಣ ಮುಗಿತಾ ಎಲ್ಲ ಸುಲಭ ಆಯ್ತ ಸೇಮ್ ಪ್ರಾಸೆಸ್. ಇದನ್ನ ಕ್ಷಣ ಕ್ಷಣಕ್ಕೂ ಸಿಂಪಲ್ ಆಗಿ ಹೇಳ್ತಾ ಹೋಗ್ಬೋದು. ಅವರನ್ನು ಮಾಡಿದ್ರ ಹೆಚ್ಚು ಹೆಚ್ಚಿಗೂ ಚೆನ್ನಾಗಿ ಮಾಡಿ ಬೇಡ ಮಿನಿಮಮ್ ಮಾರು ಮಾಡಿ ಅಷ್ಟು ಮಾಡಿದ್ದಾಗುತ್ತಲ್ವ ಅದನ್ನೇ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಮಣಿಯಿಂದ ಮಣಿಗೆ ಬೆರಳ ಚಾಚುವನು ಅನಭಾರತಿ ಪ್ರಿಯ ವಿಜಯ ವಿಠಲ ಅನ ಅನ ಅಂದ್ರು ಅನಲ ಅಲ್ಲ ಅನ ಅನ ಅಂದ್ರೆ ವಾಯು ಅನಭಾರತಿ ಪ್ರಿಯ ಆ ಅಂದ್ರೆ ಭಗವಂತ ಭಗವಂತನ ಅಂದ್ರಿಗೆ ನಾ ನಯರಿ ಅನ ಯಾರು ವಾಯು ದೇವರು ಅನ ಅಂದ್ರೆ ದೇವರಾತ್ರಿಗೆ ಕರಕೊಂಡು ಹೋಗುವವರು ಅನ ಭಾರತಿ ಪ್ರಿಯ ವಿಜಯ ವಿಠಲ ಸದ್ಗುಣಮಣಿ ಖಣಿ ಎಂದು ಅನುದಿನ ನೆನೆ 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 ಅಂದ್ರು ಸಾಕು ನೆನೆ ನೆನೆ ಏಳು ಬೀಳ್ತಾ ಇರ್ಬೇಕು ಕಬ್ಬಿಣ ದಾಸಿರಬೇಕು ಒಂದು ಏಳು ಓಡಬೇಕು ಅಂತ ಬಂದಂತ ಪಟ 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 ಹೊಡೆದ್ರೆ ಬಂದಂತೆ ಹಾಗೆ ಮನಸ್ಸು ಬಗ್ಗಿದಾಗ ಹೊಡೆದ್ಬಿಡಬೇಕು ಅದಕ್ಕೆ ಅನುದಿನ ನೆನೆ ನೆನೆ ಈ ತರ ಮಂತ್ರ ಮಾಡಿದ್ರೆ ಅಲ್ರಿ ನಾ ಸಾವಿರ ಮಾಡ್ಬೇಕು ಅನ್ಕೊಂಡೆ ಈ ತರ ಮಾಡಿದ್ರೆ ಏನಾಗಲ್ಲ ಹತ್ತು ಮಾಡೋ ಸಾಕು ಇದಿಲ್ಲದೆ ಕೋಟಿ ಮಾಡೋಕ್ಕಿಂತ ಈ ತರ ಹತ್ತು ಮಾಡಿದ್ರು ಎಷ್ಟು ಫಲ ಗೊತ್ತ ಈ ತರ ಮಾಡಬೇಕು ಯಾರೋ ಸಾರು ಮಾಡಬೇಕು ಸಾರು ಮಾಡ್ಲಿಕ್ಕೆ ಹೋದ್ರು ಮಾಡಿ ಇಳಿಸಿದ್ರು ಅವ್ರಿಗೇನು ಹತ್ತು ನಿಮಿಷದಲ್ಲಿ ದಿಢೀರ್ ಸಾರು ಅಂತ ಮಾಡ್ತಾರೆ ಬೆಂಗಳೂರಲ್ಲಿ ಮಾಡ್ತಾರೆ ದಿಢೀರ್ ಸಾರು ಅಂತ ಮಾಡ್ತಾರೆ ಅಲ್ಲಿ ಮಾಡಬೇಕು ಅಂತ ಹೋದ ಇಳಿಸಿದ ತೃಪ್ತಿ ಅವರಿಗೆ ಎಟ್ಟೊಳಗೆ ಸಾರು ಮಾಡಿ ಮುಗಿಸಿದೆ ಅಂತ ನಿಂಬವರ ಗತಿ ಏನು ಇನ್ನೊಬ್ಬರು ಸ್ವಲ್ಪ ಟೈಮ್ ತಗೊಂಡ್ರು ನಿಂಬವರು ಸಂತೋಷ ಆಯಿತು ಕಬ್ಬರಿಯಲ್ಲಿ ಮಾಡಿ ಮುಗಿಸೋದ್ರಲ್ಲಿ ತಾತ್ಪರ್ಯ ಅಲ್ಲ ತಿಂಬವರಿಗೆ ಒಳ್ಳೇದಿರಬೇಕು ಹಾಗೆ ಮಂತ್ರ ಮಾಡಿದ್ರೇನು ಪ್ರಾಫಿಟ್ ಬರಬೇಕು ಅದರಲ್ಲಿ ಮುಗಿಸೋದ್ರಲ್ಲಿ ತಾತ್ಪರ್ಯ ಇದೆ ಹೇಗೆ ಅದರಿಂದ ಈ ಥರ ಮಾಡಬೇಕು ಇದೇ ಮಂತ್ರ ಸಾರ್ಥಕ ಇದೇ ಮಂತ್ರ ಸಿದ್ಧ
ಸಿದ್ಧಿಯೋ. ಮಂತ್ರ ಮಾಡಿದ್ದಕ್ಕೆ ಇದೇ ಸಾರ್ಥಕ. ಮಂತ್ರ ಮಾಡಿದ್ದಕ್ಕೆ ಏನು ಸಾರ್ಥಕ? ದೇವ ಸಂತವನ್ನು ಪಡಬೇಕು. ನಾವು ನೋಡಿ ಎಲ್ಲ ವ್ರತಗಳಿರುತ್ತೆ, ಸೆಲೆಕ್ಷನ್ ಮಾಡ್ಕೊಂತೀವಿ ಯಾವ ವ್ರತ ಮಾಡೋಣ. ಪಕ್ಕ ಮನೆಯವರು ಬಿಟ್ಟು ಪಂಚಕ ಮಾಡಿದರು, ಈ ಪಕ್ಕ ಮನೆಯವರು ಬಿಟ್ಟು ಪಂಚಕ ಮಾಡಿದರು, ಆ ಪಕ್ಕ ಮನೆಯವರು ಇನ್ನೇನು ಉದ್ಯೋಗ ಮಾಡಿದರು, ಇನ್ನೊಬ್ಬರು 33 ತಂಬಿಗೆ ದಾನ ಮಾಡುವ ವ್ರತ ಮಾಡಿದರು, ಅದು ಉದ್ಯಾಪನೆ ಮಾಡಿದ್ರು. ಯಾವ ವ್ರತ ಉದ್ಯಾಪನೆ ಮಾಡುವ? ಯಾರಿಗೂ ತಲೆಯಲ್ಲೇ ಬರಲ್ಲ. ನಾನು ಏನು ಮಾಡಿದ್ರೆ ದೇವರಿಗೆ ಪ್ರೀತಿಯಾಗುತ್ತೆ ಅನ್ನೋ ಕ್ವಶ್ಚನೇ ಬರಲಿಲ್ಲ. ಊಟ ಕೂತವರಿಗೆ ನಾನಿದು ಹಾಕ್ತೀನಿ ಇದು ಹಾಕ್ತೀನಿ ಅಂತ ಹೊರಟು ಅವ್ರಿಗೇನು ಇಷ್ಟ ಅಂತ ಕೇಳೋ ನಾನು ಇಲ್ಲ. ದೇವರಿಗೆ ನಾನು ಯಾವ ವ್ರತ ಮಾಡಿದರೆ ಇಷ್ಟ ನೋಡಿ, ನೀವಾಗಿ ಬಂದ್ರೆ ಊಟ ಕೇಳ್ಕೊತಿದ್ದೀರಾ ಕರೆದಿನಿ, ನಾನು ಏನು ಮಾಡಿದ್ರು ತಿಂತೀರಿ ಹೌದಾ? ಬಿಡಲ್ಲ ಎಂದು ಹೋಗ್ತೀರಾ. ಆದರೆ ನಿಮಗೆ ನಾನು ಏನು ಮಾಡಿದರೆ ಇಷ್ಟವೋ ಅದು ಮಾಡಿದರೆ ಸ್ವಲ್ಪ ಜಾಸ್ತಿ ನಾನು ಹೇಳಿದರೆ ತಗೊಳ್ತೀರಾ, ಖುಷಿಯಿಂದ ಮುಖ ಇಡ್ತೀರಾ. ಇಲ್ಲದಿದ್ರೆ ನಾನು ಚೆನ್ನಾಗಿದ್ರಿ ಒಳಗೆ ನವರೇ ಇರುತ್ತೆ ಹೊಟ್ಟೆ ಹಾಕಿ ತಿಂದು ಹೋಗ್ತೀರಾ. ಹಾಗೆ ನಾವು ವ್ರತ ಮಾಡಿ ದೇವರನ್ನ ಪ್ರೀತನಾಗುವಂತ ಕೇಳೋದಲ್ಲ. ನೀನು ನಾನೇನು ಮಾಡಿದರೆ ಪ್ರೀತನಾಗ್ತೀಯ ಅಂತ ಕೇಳಿದ ಮಾಡಿ ಅಲ್ಲ ದೇವರು ಹೇಳೋದಲ್ಲ ಹೇಳ್ತಾನಂತೆ. ಅನುಸಂಧಾನ ಮಾಡೋದೇ ವ್ರತ. ಯಾವ ಕರ್ಮವು ಅನುಸಂಧಾನದ ಹಿತವಾಗಿ ಮಾಡಲ್ಲ ಅಂತ ದೊಡ್ಡ ವ್ರತ. ಆ ವ್ರತ ಹಿಡಿದರೆ ದೇವ ಪ್ರೀತನಾಗಿ ಬಿಡ್ತಾನೆ. ಸಕಲ ವ್ರತಗಳು ಅದರ ಹಿಂದೆ ಹೌದಾ? ಅಂತ ಅನುಸಂಧಾನ ಸಹಿತ ಏಕಾಲು ಮಾಡಿ ಎಲ್ಲ ಅಲ್ಲೇ ಬಂತು. ಅದಕ್ಕೆ ಪೈಸೆ ಖರ್ಚಿನ ನೋಡಿ ಈ ವ್ರತ ಮಾಡಲಿಕ್ಕೆ ದೇವರ ಪ್ರೀತಿ ಬಂತು. ಅನುಸಂಧಾನ ಪೈಸೆ ಖರ್ಚಿಲ್ಲ, ಮನಸ್ಸಿಟ್ಟರೆ ಸಾಕು. ಏನೋ ಹೊಡಿಲ್ಲ ದೇವರಿಗೆ ಕೊಟ್ರೆ ಸಂತೋಷ ಕೊಡ್ತಾನೆ. ಮನವ ನಿಂತಾರೆ ತನ್ನ ನೀವ ಹೇಳ್ಕೊಟ್ರು ದೇವರು ದೇವರಂತೆ ಮನಸ್ಸು ಕೊಟ್ರೆ ಸಾಕು. ನೋಡಿ ಇದರಿಂದ ಅನುಭವಕ್ಕಿರುತ್ತೆ. ಯಾವ ಮನೆಯಾಗಿ ಹೋದ್ರೆ ಅವರು ನೀವು ಕರೆದು ಬನ್ನಿ ಅಂತ ಹೇಳಿದ್ರು, ಕೂತ್ಕೊಂಡಿದ್ದೀರಾ, ನಿಮ್ ಮುಖವೇ ನೋಡ್ತಾ ಇಲ್ಲ, ನಿಮ್ಮ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ, ತಿರ್ಕಾ ಗದ್ದೆ ನೋಡ್ತಾ ಇದ್ದೀರಾ. ಕೊನೆಗೆ ಮಧ್ಯ ಮಧ್ಯೆ ಬರ್ತಾರೆ, ಚಕ್ಲಿ ತಗೊಳ್ಳಿ, ಕಾಫಿ ತಗೊಳ್ಳಿ, ಹಿಡ್ತಾರೆ ಹೋಗ್ತಾರೆ. ನೀವು ನೋಡೋ ಇದೀರಾ ಹೌದಾ? ಬಟ್ಟೆ ಹೊರದೋಗುತ್ತೆ. ಅದೇ ಇನ್ನೊಂದು ಮನೆಗೆ ಹೋದಿರಾ, ಹೋದ್ರೆ ಅವರು ಕೊಟ್ಟದ್ದಿಷ್ಟೇ ಕೋಸಂಬರಿ ಮಾಡಿದ್ರು, ಮಾರಾಟ ಮಾಡಿದ್ರು, ನಿಮ್ ಮುಂದೆ ಹೋಗಿದ್ರು, ಚೆನ್ನಾಗಿದ್ದೀರ ಅಂದ್ರು, ಎಲ್ಲ ಮಾತಾಡಿಸಿದ್ರು, ಪ್ರೀತಿಯಿಂದ ಕಾನ್ಸಂಟ್ರೇಷನ್ ನಿಮ್ಮೇಲೆ ಇಟ್ಟು ಕೊಟ್ಟದ್ದಿಷ್ಟು ಖುಷಿ ಆಗ್ಬಿಡುತ್ತೆ. ಹಾಗಾದ್ರೆ ನಿಮಗೆ ಖುಷಿ ಕೊಡೋದು ಯಾವುದು, ಕಾನ್ಸಂಟ್ರೇಷನ್ ಅಥವಾ ಪದಾರ್ಥ? ಮತ್ತೆ ನಿಮ್ಗೆ ಹೀಗೆ ದೇವರು ಆಗಿಲ್ವ? ಹಾಗಾದ್ರೆ ಮನವನಿಟ್ಟರೆ ತನ್ನ ನೀನು ಮನ ದೇವರಲ್ಲೇ ಕೊಡಬೇಕಾ? ನೀನು ಪದಾರ್ಥ ಕೊಟ್ಟರೆ ಬರಲ್ಲ. ಅನುಸಂಧಾನ ಮಾಡ್ತಾ ಇದ್ರೆ ಮನಸ್ಸು ದೇವರಲ್ಲೇ ಇರುತ್ತೆ. ಅದೇ ದಾಸರ ಹೇಳಿದ್ರು, ಕೀಲು ಕೀಲಿಗೆ ನಿಂದು ವ್ಯಾಪಾರ ಮಾಡ್ಪನ್ನ ಆಲೋಚಿಸಿ ತಿಳಿಯದೆ ಈ ತರ ವ್ಯರ್ಥವಾಗಿ ಸಾಲು ಕರ್ಮವ ಮಾಡಿ ಅನುಸಂಧಾನವೇ ಇಲ್ಲದೆ ಕರ್ಮಗಳು ಮಾಡ್ತಾ ಹೋದರೆ ಅವನ ಸಾಹಸವನ್ನು ಸೂಳಿಗಿಕ್ಕಿದ ದನದಂತೆ ನೋಡೋ ಹೊಡೆದ ಪಡ್ತಾರೆ. ಇನ್ನ ಹೇಳ್ತಾರೆ, ಗುರು ವಿಜಯ ವಿಠಲನೆಯ ಮುಖವೆತ್ತಿ ನೋಡನು ಎಂದಿಗನ್ನ ದೇವರು ನಮ್ಮ ಮುಖ ಎತ್ತಿ ನೋಡಲಂತೆ. ಬರೇ ಈ ತರ ಕರ್ಮಗಳು ಮಾಡಿ ಹೋದರೆ ಸ್ವರ್ಗದಲ್ಲಿ ಕಳಿಸ್ತಾರೆ, ಯಾರಿಲ್ಲ ಅಂತ ಪುಣ್ಯ ಬರುತ್ತೆ. ಅನುಸಂಧಾನ ಇಲ್ಲದೇನೆ ಏನು ಕರ್ಮ ಮಾಡಿದ್ರೆ ಪುಣ್ಯ ಬರಲ್ಲ, ಪಾಯನದಾನ ಕೊಟ್ಟೆ ಅನುಸಂಧಾನ ಇಲ್ಲ. ನೀವು ಅನುಸಂಧಾನ ಮಾಡ್ತೀರಾ ವಾಯುದಾನ ಮಾಡ್ತಾರಕ್ಕೆ? ನಂಗೆ ಗೊತ್ತೇ ಆಗಲ್ಲ. ನಾನು ಇಷ್ಟೊಂದು ದೊಡ್ಡ ಕ್ವಶನ್ ಅದು, ನಾನು ಯಾಕೆ ಕೇಳಿದ್ರೆ ನಂಗೆ ಉತ್ತರ ಸಿಗ್ತಾ ಇಲ್ಲ. ಯಾರು ಗೊತ್ತಿದ್ರೆ ಇವತ್ತು ಹೇಳಿ, ಆ ವಾಯುದಾನ ಮಾಡೋಕ್ಕಾಗತ್ತೆ ಅದು ಹೀಗೆ ಮೂರು ಸಲ ಹೀಗೆ ಮೂರು ಸಲ ಮಾಡ್ತೀರಲ್ಲ, ನಾನು ಯಾಕೆ ಮಾಡ್ತಾರೋ ಅಲ್ಲ ಏನು ಅನುಸಂಧಾನ ಇಬ್ಬರು ನಂಗೆ ಗೊತ್ತಾ ಇರಲಿಲ್ಲ. ಯಾರು ನಾನು ಕೇಳಿದ್ರು ಆ ವಾಯುದಾನ ಮಾಡೋಕ್ಕಾಗತ್ತೆ ಹೀಗೆ ಮೂರು ಸಲ ಅಂತೀವಿ, ಹೀಗೆ ನಾಲ್ಕು ಸಲ ಏನೋ ಅಂತೀವಲ್ಲ, ಅದು ಯಾಕೆ ಅನ್ಬೇಕು? ಅದರಲ್ಲಿ ಏನು ಅನುಸಂಧಾನ ಅದು? ನಾನೆಲ್ಲೂ ಕೊಟ್ಟಿಲ್ಲ ಅವ ವಾಯುದಾನ, ಅದಕ್ಕೆ ನನಗೆ ಗೊತ್ತಿಲ್ಲ. ಕೊಟ್ಟಿದ್ದವ್ರನ್ನ ಕೇಳಿ ಹೇಳ್ತೀನಿ ಅಂತ ಹೇಳ್ಬೋದು. ಮಾಡೋದೆಷ್ಟು ಈಗ ಅನ್ಬೇಕು, ಅಂದಾಗಿದ್ರೆ ಏನಾಗುತ್ತೋ ಏನೋ ಅಂತ ಹೆದರಿಕೆ, ಹಾಗಂದಿದ್ರೆ ಏನಾಗುತ್ತೋ ಅಂತ ಹೆದರಿಕೆ, ಅಂದು ಕೊಡ್ಲೇಬೇಕು ಅಂತ. ಆ ಅಂದ್ರೆ ಅಂಬೇಡಿ ಅಂತ ಹೇಳಿಲ್ಲ, ಅದರಲ್ಲಿ ಏನೋ ಟ್ರಿಕ್ಕೋ ಏನೋ ರಹಸ್ಯ ಇರುತ್ತೆ, ತಿಳ್ಕೊಂಡು ಮಾಡಿ ಒಟ್ಟಾರೆ
ಪದಾರ್ಥ ಇಲ್ಲದೆ ಹೀಗೆ ಸ್ವಲ್ಪ ಸೌಂಡ್ ಬಂದ್ರೆ ಕನ್ನಡ ಮೇಲೆ ನಾನು ನಡೆಸಿತು, ನನಗೆ ಗೊತ್ತಿಲ್ಲ ರಹಸ್ಯ, ಯಾರು ಗೊತ್ತಿದ್ರೆ ನನಗೆ ಹೇಳಬಹುದು. ಸರಿ ಸರಿ, ಮುಂದೆ ಹೇಳ್ತಾರೆ, ಇದೇ ಮಂತ್ರ ಸಾರ್ಥಕ, ಇದೇ ಮಂತ್ರ ಸಿದ್ಧಿಯೋ, ಇದೇ ಇದೇ ಮಂತ್ರವೋ, ಇದೇ ಇದೇ ಮಂತ್ರವೋ, ಇದೇ ಪ್ರಕಾರದಿಂದ ತತ್ತತ್ತು ಮಂತ್ರ ವಿಧಿಯಿಂದ ಜಪಿಸುವುದು ಹೇಗೆ ಹೃದಯದಲ್ಲಿಟ್ಟು. ಈ ಗೊತ್ತಾಗದೆ ಜಪ ಮಾಡುವುದು, ಹೃದಯದಲ್ಲಿ ಜಪ ಮಾಡಬೇಕು. ತಲೆಯಲ್ಲೋ ಇಟ್ಟರೆ ಕೃಷ್ಣಾರ್ಪಣ ಪದ ಪದಕ್ಕೆ ಬಲು ಓದರಿ ಹೇಳ್ತಾರೆ. ಪದ ಪದಕ್ಕೆ ಬಲು ಓದರಿ ಮಾಡುವ ಯಾಕೆ ಒದ್ರದೇ ಒಂದು ರಾಯಿ ಪಕ್ಕದಲ್ಲಿದ್ದವರು ಎಲ್ಲ ಇಟ್ಕೊಂಡು ಅರ್ಥ ಆಗುತ್ತೆ. ಅವ್ರ ಮಂತ್ರ ಜಪ ಶುರು ಮಾಡಿದ್ರೆ ಗೌರವಿಲ್ಲ, ಕೆಲವು ಮಂತ್ರ ಗಟ್ಟಿಯಾಗಿ ಉಚ್ಚಾರ ಮಾಡ್ತಾರೆ. ಪಕ್ಕದಲ್ಲಿ ಪೂಜೆ ಮಾಡಿ ಕೂತವ್ರಿಗೆಲ್ಲ ತಪ್ಪು ಹೋಗ್ತಾ ಇರುತ್ತೆ. ಕೆಲವರು ಪಾರಾಯಣ ಮಾಡ್ತಾ ಇರ್ತಾರೆ, ಅವ್ರು ಪಾರಾಯಣ ಶುರು ಮಾಡಿಬಿಟ್ಟು ಎಲ್ಲರೂ ಮಂತ್ರ ತಪ್ಪಿ ಹೋಗ್ತಾ ಇರುತ್ತೆ. ಗಟ್ಟಿಯಾಗಿ ಹೇಳ್ತಾ ಇರ್ತಾರೆ. ಯಾವಾಗಲೂ ಹೇಳೋ ಕಾಲಕ್ಕೆ ಮಾನಸಿಕವಾಗಿ ಮಾಡಿದರೆ ಸಮಾಫಲ. ಬರೇ ತುಟಿ ಮಾತ್ರ ಅಲುಗಾಡುವಂತೆ ಮಾಡಿದರೆ ಅರ್ಥ, ಗಟ್ಟಿಯಾಗಿ ಹೇಳಿದ್ರೆ ಬಹಳ ಸ್ವಲ್ಪ ಫಲ ಅಂತ ಹೇಳ್ತಾರೆ. ಉತ್ತಮ ಫಲ ಬೇಕಾ? ಮನಸ್ಸಲ್ಲೇ ಮಾಡಿ. ಯಾಕೆ ಗೊತ್ತಾ? ನಾವು ಹೇಳಿದ್ರೆ ಇನ್ನೊಬ್ರು ಡಿಸ್ಟರ್ಬೆನ್ಸ್ ಆಗುತ್ತೆ, ಅದು ಆಗದೆ ಮಾಡಿದ್ರೆ ಉತ್ತಮ ಫಲ ಅಂತ ಹೇಳಿದ್ರು. ಮಾನಸಿಕ ವಿಶೇಷವಾದ ಇಲ್ಲ ಒಳ್ಳೇ ಹೇಳಿಕೊಂಡ್ರೆ ಚೂ. ಯಾಕೆ ಕೆಲವರು ಮನಸ್ಸಲ್ಲೇ ಹೇಳ್ತಾ ಇದ್ರೆ ಸಮಾಧಿ ಹೋಗ್ಬಿಡ್ತಾರೆ, ಭಯ ನಿದ್ದೆ ಬರ್ತಾ ಇರುತ್ತೆ, ಅದು ಬರಬಾರ್ದು, ಚೂರು ಅಲಗಾಡುತ್ತಾರೆ. ಇರಲಿಪ್ಪ, ಹಾಗಿರ್ಲಿ, ಊರ ಗಟ್ಟಿಗೆ ಬೇಡ ಅಂತಾರೆ. ಸರಿ ಹೇಳ್ತಾರೆ, ಪದ ಪದಕ್ಕೆ ಬಲು ಓದರಿ ಮಾಡುವುದು ಯಾಕೆ? ಅದು ಕೂಡ ಹೇಳಿ ಹೋದ್ರೆ ಹೇಳ್ಬೇಡ ಅಂತ. ಮುದ ಭಕ್ತಿಯಿಂದರಿ ಇದರಂತೆ ಒಂದೇ ಸಾರಿದರೆ ಸತ್ಪುಣ್ಯದ ಉದಭಿಸು ಸುಭದಯ. ಪುಣ್ಯದ ಸಮುದ್ರವೇ ಬಂದ್ಬಿಡುತ್ತೆ, ದೊಡ್ಡ ನೀರಲ್ಲ. ಮಧುಸೂದನ ಹರಿ ವಿಜಯ ವಿಠಲರೆಯ ಪ್ರಧಾನದ ಕೊಡುವನು ಒಂದೇ ಉಚ್ಚಾರಣೆಗೆ ಒಂದಸಲ ಉಚ್ಚಾರಣೆ ಮಾಡಿದ್ಬಿಡ ಭಾನವಾದ್ರೆ ತನ್ನ ವಿಶೇಷ ಅನುಗ್ರಹವೇ ಕೊಟ್ಟು ಬಿಡುತ್ತಾನೆ ಹೇಳ್ತಾರೆ. ಹರಿ ವಿಜಯ ವಿಠಲರೆಯ ಹರಿ ಬಿಂಬ ಕೊಟ್ಟು ಕೊಡ್ತಾನೆ, ಅವನ ಗುಣ ಚಿಂತನೆ ಮಾಡಿದ್ರು. ಮಧುಸೂದನ ಮಧುನ ದೈತ್ಯನನ್ನ ಸಂಹಾರ ಮಾಡಿದವ ಎಲ್ಲಿ ಬಂದ್ರವರು? ಮಧು ಪೈಂದವರು ಯಾವಾಗ ಬಂದ್ರು? ಮೊದಲು ಬಂದ್ರು, ಹೇಗೆ ಬಂದ್ರು? ದೇವರ ಕಿವಿಯಿಂದ, ಕಿವಿಯ ಮಲಸ್ಥಾನದಂತೆ. ದೇವರ ಕಿವಿಯಲ್ಲಿ ಮಲ ಇಲ್ಲ, ಮಲಸ್ಥಾನೀಯರಾಗಿ ಹುಟ್ಟಿ ಬಂದ್ರು. ಅಂದ್ರೆ ಕಿವಿಯಲ್ಲೇ ಕೂತಿರ್ತಾರೆ ನಮಗೆ. ಅಲ್ಲಿ ಹೋಗಿ ಬಂದ್ರು, ಆ ಸ್ವಾಮಿ ಕೊಂದ, ಜೀವನ ಸಾಲಿಲ್ಲ, ಮತ್ತೆ ಅವರು ಎಲ್ಲಿರ್ಬೇಕು ಅಂತ ನೋಡಿದ್ರು. ದೇವರು ಹೇಳಿದ್ರು ಎಲ್ಲರೂ ಕಿವಿಯಾಗಿ ಕೊಡ್ರಿ ಅಂತ ಹೇಳಿದ್ರು. ನಮ್ ಕಿವಿಯಲ್ಲಿ ಕೂತಿರ್ತಾರೆ, ಏನು ಕಡಿತಾ ಇರ್ತಾರೆ, ಏನಾದ್ರು ಬೇಡದೆಲ್ಲ ಕೇಳಿಸ್ತಾರೆ, ದೇವ್ರ ಮಾತು ಕೇಳಿಕೊಳ್ಳೆ ಬೇಡ ಅನ್ನಿಸ್ತಾರೆ. ಮಧು ಅವರ ಕೆಲಸ, ಅವರ ಸೂದನ ಮಂತ್ರಗಳ ಉಚ್ಚಾರ, ಮಂತ್ರಗಳ ಚಿಂತನೆ, ಅದಕ್ಕೆ ಅಡ್ಡಿನೇ ಇರುವ ಮಧುನಾಮಕ ದೈತ್ಯನ ಸಂಹಾರ ಮಾಡಿದ ಹಯಗ್ರೀವ ಹಯಗ್ರೀವಾತ್ಮಕ ಹರಿ ಏನು ಮಾಡುತ್ತಾನೆ? ವಿಜಯ ವಿಠಲರೆಯ ಪ್ರಧಾನವ ಕೊಡುವನು ಒಂದೇ ಉಚ್ಚಾರಣೆಗೆ. ಅಲ್ಲ, ಈ ಮಧ್ಯಮೂರ್ತಿ ಸುತ್ತು ದೇವರ ರೂಪಗಳು ಅಂತ ಹೇಳಿದ್ರಲ್ಲ, ಇರುತ್ತ ನಾವು ತರಬೇಕಾ ಹೇಳ್ತಾರೆ. ಮಧ್ಯ ಮೂರ್ತಿ ಸುತ್ತ ಸೇವಾ ರೂಪದಿಂದ ಪೊದ್ದಿ ಪೊಂಡಿಂಪಲು ಸ್ವಮೂರ್ತಿ ಪರಿವಾರ. ದೇವರದ್ದೇ ಪೊಂಡಿ ಪರಿವಾರ, ದೇವರಿಗೆ ಸೇವಾ ಮಾಡುವುದು ದೇವರೇ. ಅದನ್ನು ಸೇವಾ ಮಾಡಲಿಕ್ಕೆ ಬೇರೆ ಇಂಡಿಪೆಂಡೆಂಟ್ ಯಾರಿಲ್ಲ, ಎಲ್ಲ ಡಿಪೆಂಡೆಂಟ್ಸ್ ಅವರ ಮೂಲಕ ತಾನೇ ಸೇವಾ ಮಾಡಿಸ್ಕೋಬೇಕು. ಅದಕ್ಕೆ ಸ್ವಮೂರ್ತಿ ಪರಿವಾರ. ಹೌದಾ? ಇಲ್ಲ ಸ್ವಾಮಿ, ಇದು ನಾವ ದೇವರನ್ನು ತಂದು ಕರೆದು ಕೂಡಿಸಿಡ್ಬೇಕ? ಅವರೇ ಇರ್ತಾರ ಸಿದ್ಧ ಮಾಡುವುದೇ ಕೇಳು, ಮೊದಲೇ ಇದೆ, ನೀನು ಅಷ್ಟು ಟ್ರೈನ್ ತಗೋಬೇಕಾಗಿಲ್ಲ, ಎಲ್ಲ ಇದ್ದಾರೆ. ಜಪಿಸಿ ತಿಳಿಯಬೇಕು, ಒಳ್ಳೆ ಸೀಕ್ರೆಟ್ ಹೇಳ್ತಾರೆ. ಸಿದ್ಧವಾದದೆ ಕೇಳು, ಹೌದಾ ಸಿದ್ಧೋ ಅಲ್ವೋ ಸಿದ್ಧೋ ಅಲ್ವೋ ಅಂದ್ರೆ ಜಪ ಮಾಡು. ಮಾಡಿದಾಗ ಒಬ್ಬೊಬ್ಬರು ಹೊಡೆಯುತ್ತಾ ಬರ್ತಾರೆ, ಹೌದು ಹೌದು ಇದ್ದಾರೆ 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 ಅಂತ ಜಪ.
ಚಕ್ರಾಬ್ಜ ಮಂಡಲ ಅಂದ್ರೆ ಅರ್ಥ ಏನ್ರಿ? ಪದ್ಮ ಸುದರ್ಶನ ದಳದ ವಿಚಾರ ತಿಳಿದು. ಇದು ಪದ್ಮಪ್ಪ ಏನು ಎಂತ ಅರ್ಧಗಂಟಲ್ಲಿ ಧಾಮನು ಏನಿಲ್ಲ, ಜಸ್ಟ್ ಕಮಲ ಪದ್ಮ. ಆದರೆ ನೋಡಿ, ಮೃದುವಾದ ಪದ್ಮ ಅದನ್ನು ಯಾರಾದ್ರೂ ಮುಟ್ಲಿಕ್ ಬಂದ್ರೆ ಸುದರ್ಶನ ತಿರುತ್ತಾ ಪ್ರೊಟೆಕ್ಷನ್. ಪದ್ಮ ಸುದರ್ಶನ ನೋಡಿ, ಚಕ್ರಾಬ್ಜ ಮಂಡಲದ ಪ್ಯೂರ್ ಡೆಫಿನೇಷನ್, ಪ್ರಾಕ್ಟಿಕಲ್ ಡೆಫಿನೇಷನ್ ಕೊಟ್ಟಿದ್ದಾರೆ. ಪದ್ಮ ಸುದರ್ಶನ ದಳದ ವಿಚಾರ ತಿಳಿದು ಪದ್ಧತಿತ ಪದಲೆ ಏನು ಮಾಡಬೇಕು ಬಾರಿ ಭ್ರಮಣ ಅಲೇ ಸುಧಾರಿ ಅಲ್ಲಿ ಜಪ ಮುಗಿತು, ಜಪ ಮುಗಿತು ಸುತ್ತಾಕೊಂಡು ನಿಲ್ಲಿಸಿದ ಎಲ್ಲೋ ನೀ ಎದ್ದು ಕೂತು ತಿಂದು ಓಡಿ ಮಾಡಿಕೆಲ್ಲ ಆವಾಗಲೇ ಸುತ್ತಾಕಿಲ್ಲಿ ಎಂದು. ಮತ್ತೆ ಎಷ್ಟು ಕಾಲ ಸುತ್ತಾಕ್ಲಿರಿ ಸ್ವಲ್ಪ ಹೇಳ್ಬೇಡಿ, ಇಷ್ಟು ಕಾಲ ದಿನಕ್ಕೆ ಹೆಚ್ಚು ಕಾಲ ಹಾಕ್ಬೇಡ, ಉಸಿರಾಡುವಷ್ಟು ಕಾಲ ಹಾಕು, ಉಸಿರಾಡುವಷ್ಟು ಕಾಲ ಹಾಕು, ಉಸಿರಾಡಿದಾಗಲೇ ಬಿಟ್ಬಿಡು, ಬಿಡೋದಿಲ್ಲ ನಾಳೆ ಹೋಗ್ಬೇಡ ಸ್ವಂತಾನೆ. ಆದ್ರೆ ಉಸಿರಾಡುವಷ್ಟು ಕಾಲ ಹಾಕಬೇಕು, ಸುದ್ದಾಗ್ತಾ ಇರ್ಬೇಕು. ಅಂದ್ರೆ ಬರೇ ಮಂತ್ರದ್ದಲ್ಲ, ಇಡೀ ಇಂದ್ರಿಯಗಳ ವ್ಯಾಪಾರ ನಡೆಯುವುದೆಲ್ಲ ಕೂತಿದೆ. ಎದ್ದಾಗ ಕೂತಾಗ ನಿಂತಾಗ ಮಲಗಿದಾಗ ಯಾವ್ಯಾವ ಕೊಂಡು ಬರ್ತಾ ಇದೆ, ಬೆಳಕೊಂಡು ಬೆಳಕೊಂಡು ಅರ್ಪಣೆ ಮಾಡುತ್ತಾ ನಡೀತಾ ನಡೀತಾ ಅರ್ಪಣೆ ಕೂತು ಅರ್ಪಣೆ ಟೋಟಲ್ ಏನಾಗಬೇಕು? ಇದರ ಹುಚ್ಚರಾಗಿದೆ, ಇದರ ಹುಚ್ಚರಾಗಿದೆ. ಹುಚ್ಚರಿಡ್ತಾರಲ್ಲ ಹೇಗೆ, ಏನು ಮುಟ್ಟಿದ್ರು ಅದೇ ಹೇಳ್ತಾ ಇರ್ತಾರೆ. ಏನು ಹೇಳ್ತಾ ಇದೆ? ಹೇಳ್ಬೇಡ ಇನ್ನ ಜಾಸ್ತಿ, ಹೇಳ್ಬೇಡ ಇನ್ನ ವಾಲ್ಯೂಮ್ ಜಾಸ್ತಿ, ಹೇಳ ಬೇಡ ಅಂದ್ರೆ ಇನ್ನ ಜಾಸ್ತಿ ಮಾಡ್ತಾರೆ. ಅಂತ ಹುಚ್ಚರ ಆಗ್ಬೇಕಂತ ನಾವು ಚಕ್ರಾಜ ಮಂಡಲ ಹುಚ್ಚು, ಅದಕ್ಕೆ ಹುಚ್ಚು ಹಿಡಿಯಿತು. ಅಚ್ಚುತನ ನಾಮ ಆಗನ ಚಿಂತನೆ ಎಂಬ ಹುಚ್ಚು ಹಿಡಿಯಿತು. ಚಕ್ರಾಜ ಮಂಡಲ ಹುಚ್ಚು ಹಿಡಿದರೆ ಉದ್ಧಾರ ಆಗ್ತಿವೇನು, ನಿಜವಾಗಿ ಜಪಿಸಿ ನೋಡಲೇಬೇಕೇನು ಒಳಗೆ ಅಂತ ಹುಚ್ಚು ಹಿಡಿದ್ರೆ ಉದ್ಧಾರ ಆಗ್ತಿವಿ. ಅದಕ್ಕೆ ಹೇಳ್ತಾರೆ ಪರಿಭ್ರಮಣವಾಗುವುದು ಪದ್ಮ ಬಾಂಧವ, ಪದ್ಮ ಇದಕ್ಕೆ ಬಾಂಧವ ನಮ್ಮ ವಿಜಯ ವಿಠಲರೆಯ ಉದ್ಧರಿಸುವ ಬಿಡದೆ ಉನ್ನತ ಗತಿ ಇತ್ತು. ಕೊನೆ ಹೇಳು, ಈ ತರ ಎಷ್ಟು ಸಲ ಜನ್ಮನಾಗಿದ್ದರೆ ಹೇಳು, ಜನ್ಮನಾದೊಳಗೆ ಒಮ್ಮೆ ಜನ್ಮನಾದೊಳಗೆ ಇಡೀ ಜನ್ಮದಲ್ಲಿ ಒಮ್ಮೆ ಈ ಪರಿ ಜಪಿಸಲು ಗುಣತ್ರಯ ನಾಶನ ವಿಜಯ ವಿಠಲ ಕೊಳೆವ ಅಂದ್ರೆ ಅರ್ಥ ಆಗಿಲ್ಲ ಗೊತ್ತಾನೆ. ವಿಜಯ ವಿಠಲ ಕೊಳೆಯುವಂತೆ ಜಪಿಸಬೇಕು, ವಿಜಯ ವಿಠಲ ಕೊಳೆಯುವಂತೆ ಒಮ್ಮೆ ಜಪಿಸಿದ್ರೆ ಸಾಕು. ಮತ್ತೆ ನಾವು ಇದು ಕಲ್ತುಕೊಂಡ್ರು ಕೂಡ ನಾವು ಮಾಡೋ ಜಪಕ್ಕೆ ವಿಜಯ ವಿಠಲ ಒಳಿತಾನ ಕೊಡಿ ಅಂದ್ರೆ ಈ ಪ್ರಾಕ್ಟೀಸ್ ದಿನ ಮಾಡಿ 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 ಎಷ್ಟು ಪರ್ಫೆಕ್ಷನ್ ಬರುತ್ತೆ ಅಂದ್ರೆ ಒಂದು ದಿವಸ ಒಂದು ಸಲ ಮಾಡಿದ ಕೂಡ ದೇವರು ಬರ್ಬಿಡ್ತಾನೆ. ಅಂದ್ರೆ ಅಪ್ ಟು ದಿ ಎಂಡ್ ಆಫ್ ಪರ್ಫೆಕ್ಷನ್ ಇದು ಮಾಡುತ್ತಾನೆ. ಆ ಪರ್ಫೆಕ್ಷನ್ ಬಂದ ಸ್ವಾಮಿ ನಿಮ್ಮ ಪಕ್ಕದಲ್ಲಿ ಇರ್ತಾನೆ. ಪರ್ಫೆಕ್ಷನ್ ಬರಬೇಕಂದ್ರೆ ಪರ್ಫೆಕ್ಷನ್ ಕೊಡೋದೇ ಅವನು, ನಿಮ್ಮನ್ನ ಕರ್ಕೊಂಡು ಬಂದಂತೆ ಅವನು, ಸುಮ್ಮನೆ ಕರ್ಕೊಂಡು ಬರಲ್ಲ, ನಿಮ್ ಕೊಡ್ಬೇಕು ಅಂತಲೇ ಕರ್ಕೊಂಡು ಬಂದಿದ್ದಾನೆ. ಇಲ್ಲ ಕರ್ಕೊಂಡು ಬರಲ್ಲ, ಮತ್ತೆ ಕರ್ಕೊಂಡು ಬಂದ್ರೆ ಊಟ ಕರೆದು ಕರೆದವರು ಎಲೆ ಹಾಕಿದ್ಮೇಲೆ ಊಟ ಹಾಕ್ತಾ ಇರ್ತಾರ, ಯಾಕೆ ಹಾಕ್ತಾರಲ್ಲ ಒಳ್ಳೆಯವರಾದ್ರೆ ಸ್ವಾಮಿ ಒಳ್ಳೆಯವರು ಕರೆದಿದ್ದಾನೆ ಕೊಡ್ತಾ ಇದ್ದಾನೆ ಅಂದ್ರೆ ಅನುಭವ ಕೊಟ್ಟೇ ಕೊಡ್ತಾನೆ ಅಂತ ಅರ್ಥ. ರಕ್ಷಗೀತ್ಯವ ವಿಶ್ವಾಸ ಅದೀಯೋ ಹಲಿಸ್ಕೊಂಡಿವಿ. ಮತ್ತೆ ಎಷ್ಟು ಅನುಗ್ರಹ ಮಾಡಿ ಚಕ್ರಾಬ್ಜ ಮಂಡಲದ್ದು ಆಚಾರ್ಯರು ಹೃದಯ ವಾಪಿ ಅಂತ ಹೇಳಿದ್ರೆ ಹೃದಯದಲ್ಲಿ ಚಿಂತನೆ ಮಾಡಬೇಕಾದ ಕ್ರಮ ಗಂಟು ಬಿಚ್ಚಿಲ್ಲ ಆಚಾರ್ಯರು. ಆದ್ಮೇಲೆ ಬಂದವರ ತಂಡೆ ಹೋಗಿಲ್ಲ, ಯಾಕೆ ಹೋಗಿಲ್ಲ ಅವರಿಗೆ ಬರಲ್ವಾ? ಪದ್ಮನಾಥಿತ್ತು ನಾಡಿದ್ದರು ವಾಯುರಾಯರು ನೀರ್ದಿತ್ತರು ಯಾರು ಬರಲ್ವಾ? ಎಲ್ಲರೂ ಇದೇ ಮಾಡಿದ್ದೆ, ಎಲ್ಲರೂ ಇದೇ ಮಾಡಿದ್ದೆ. ಮತ್ತೆ ಯಾಕೆ ಬಿಚ್ಚಿಲ್ಲ? ಬಿಚ್ಚೋರು ಮುಂದೆ ಬರ್ತಾರೆ. ಹೌದು, ಅಷ್ಟು ಜನ ಋಷಿಗಳಿದ್ರೆ, ಅಷ್ಟು ಜನ ಋಷಿಗಳಿದ್ರೆ ಯಾರು ದೊಡ್ಡವ ಅಂತ ನಿರ್ಣಯ ಮಾಡಲಿಕ್ಕೆ ಇವರನ್ನೇ ಯಾಕೆ ಕಳಿಸಿದ್ರಿ? ಏಕೆ ಕಷ್ಟಪರಿಲ್ವಾ ದೊಡ್ಡ ಋಷಿಗಳವರು?
ಋಷೀಣಾಂ ಭೃಗುರಸ್ಮಿ, ಋಷಿಗಳಲ್ಲಿ ಭೃಗು ಮಹರ್ಷಿಗಳಲ್ಲಿ ನನ್ನ ಸನ್ ವಿಭೂತಿ ಇದೆ, ಆ ವಿಭೂತಿ ರೂಪ ಕೆಲಸ ಮಾಡುತ್ತಾ ಇದೆ. ಅದಕ್ಕೆ ಮಿಕ್ಕವರೆಲ್ಲ ಸ್ವಾಮಿ ಸಂಕಲ್ಪ ತೆಗೆದುಕೊಂಡು ಈ ಚಕ್ರಾವರ್ತಿ ಮಂಡಲಕ್ಕೆ 82 ಎಕ್ಸ್ಪ್ಲನೇಷನ್ ಈ ತರ ಒಂದಲ್ಲ 28-30 ಸುಳಾಲುಗಳಲ್ಲಿ ಡಿಟೇಲ್ ಕಾಮೆಂಟ್ರಿ ಟೀಕಾ ಬರೆಯುವವರು ಬರುತ್ತಾರೆ ಅಂತ ಆಚಾರ್ಯ ಗೊತ್ತು. ಅಂದ್ರೆ ಆಚಾರ್ಯ ಗ್ರಂಥಕ್ಕೆ ಡೈರೆಕ್ಟ್ ಬರೆದ್ರೆ ಟೀಕಾ ಅಂತ ಕರೀತಾರೆ. ಇಷ್ಟವರೆಗೂ ಆಚಾರ ಗ್ರಂಥಕ್ಕೆ ಹೃದಯ ಎಂಬುದಕ್ಕೆ ಟೀಕಾ ಯಾರು ಬರೆದಿಲ್ಲ, ಇವರು ಬರೋದು. ಹಾಗಾದ್ರೆ ಇವರಲ್ಲಿ ಟೀಕಾ ರಾಯರು ಇದ್ದಾರೆ ಅಂತ ಅರ್ಥ ಆಯ್ತಾ? ಇಲ್ಲದಾಗಿದ್ರೆ ಆಚಾರ ಗ್ರಂಥ ಡೈರೆಕ್ಟ್ ಬರ್ಲಿಕ್ಕೆ ಆಗುತ್ತ? ಹಾಗಲ್ಲ. ಅದಕ್ಕೆ ಉತ್ತರ ಹೌದಾ, ಇವರಲ್ಲಿ ಟೀಕಾ ರಾಯರಿದ್ದಾರ ಅಂದ್ರೆ ದ್ವಿಜಾರಾವೇಶದಿಂದವನಿಯೋಳುಡಿಸಿಯೋ ವಿಜಯ ದೇವತೆಗಳೆಲ್ಲ ಅವರಿಗಿಂತ ದೊಡ್ಡವರೆಲ್ಲ ಅವರ ಒಳಗೆ ಕೂತಿದ್ದಾರೆ, ಚಿಕ್ಕವರೆಲ್ಲ ಕಾಲಕ್ಕೆ ಕೂತಿದ್ದಾರೆ, ಸೆಕ್ಟೆಲ್ಲ ಕೂತಿದೆ. ಮತ್ತೆ ಇಂಥ ಕೆಲಸ ಆಗದೆ ಆಗುತ್ತ? ಮಹಾನುಭಾವರು ಕೂತಿದ್ದಾರೆ. ಕರುಣಾಮಯರು ಅವರು ಮಾಡಿದ ಉಪಕಾರ ಅನನ್ಯ. ಇಷ್ಟು ರಹಸ್ಯ ಯಾರು ತಿಳಿಸಿಕೊಟ್ಟಿದ್ದಾರೆ ನನಗೆ? ಅಷ್ಟೇ ಅಲ್ಲ, ಇದು ಕಂಪಲ್ಸರಿ ಎಂಬ ವಿಷಯವೇ ಗೊತ್ತಿಲ್ಲ ನೋಡಿ. ಗೊತ್ತಾ, ಚಕ್ರಾಂತ್ಯ ಮಂಡಲ ಅಂದ್ರೆ ಆಪ್ಷನ್. ಅದು ಒಂದು ಹೋಗಕ್ಕೆ ಹಾಕ್ಬೋದು, ಇಷ್ಟ ಇದ್ದವರು ರಂಗೋಲಿ ಹಾಕ್ಬೋದು, ಅಲ್ಲಿಗೆ ಕಟ್. ನಿತ್ಯ ನಮ್ಮ ಜೀವನದಲ್ಲಿ ಆಚಮನಕ್ಕೂ ಊಟಕ್ಕೂ ತಿಂಡಿಗೂ ತಿಂದ್ರು ನಿಂತು ಏನು ಮಾಡಿದ್ರು ಚಕ್ರಾಂತ್ಯ ಮಂಡಲ ಕಂಪಲ್ಸರಿ ನೆನೆಯಲೇಬೇಕು ಎಂಬ ವಿಷಯ ಹೇಳಿದ್ದು ವಿಜಯಪುರದವರು ಮಾತ್ರ. ಇಟ್ ಇಸ್ ಅ ರಿಯಲ್ ಫ್ಯಾಕ್ಟ್. ನಾನಲ್ಲ, ಬನ್ನಂಜಿಯವರು ಬಾಯಿ ಬಿಟ್ಟುಕೊಂಡು ಆಚಾರ್ಯರು ಅಷ್ಟು ಮಾತ್ರ ಹೇಳಿದ್ದು. ಅರ್ಥ ಆಗಬೇಕಾದರೆ ವಿಜಯದಾಸರಿಗೆ ಶರಣಾಗತರಾಗಬೇಕು, ಬೇರೆ ದಿಕ್ಕಿಲ್ಲ ಅಂತ ಎಲ್ಲರೂ ಹೇಳೋದು. ಮತ್ತೆ ಅಂಥವರ ಸನ್ನಿಧಾನದಲ್ಲೇ ಎಲ್ಲೋ ಕೇಳಿಲ್ಲ ನಾವಿರು, ಅವರ ಸನ್ನಿಧಾನದಲ್ಲೇ ಅವರು ಬೆಳೆ ಸುರಾಗಿ ಆ ರಹಸ್ಯಗಳು ಅವರು ಹೇಳಿಸಿದ್ರೆ ಕೇಳೋದು ಎಷ್ಟು ಸಂತೋಷ ಅಲ್ಲ? ಮತ್ತೆ ಕೇಳಿಬಿಟ್ರೆ ಸಿಟ್ಟು ಬರಲ್ಲ ಅವರಿಗೆ. ಮಾಡೋಣ, ಸಂಕಲ್ಪ ಮಾಡೋಣ, ಎಷ್ಟಾಗುತ್ತೋ ಅಷ್ಟು ಮಾಡೋಣ, ಹೆಚ್ಚಿಗೆ ಬೇಕೋಣ, ಕೊಡ್ತಾರೆ, ಹೋಗ್ತಾನೆ. ನೆಕ್ಸ್ಟ್ ಟೈಮ್ ಮತ್ತು ಇಲ್ಲಿ ಬರೋದಕ್ಕೆ ಪ್ರತಿಯೊಬ್ಬರಿಗೆ ಕಂಕಣಾಕಾರ ಸ್ಮಾರಿ ಬಾರ್ಪಣ ಆಗಬೇಕು. ಹೃದಯದಲ್ಲಿ ಕಂಕಣಾಕಾರ ಇದು ಪ್ರಿಂಟ್ ಆಗಿರ್ಬೇಕು. ಮಿನಿಮಮ್ ಬೆಳಿಗ್ಗೆ ಆಚಮನದಿಂದ ಮೈನ್ ಮೈನ್ ಕರ್ಮ ಏನಿದೆ ಅದೆಲ್ಲ ಚಕ್ರಾಭರಣಗಳ ಸ್ಮರಣೆ ಕೆಲಸ, ಸ್ಮರಣೆ ಕೆಲಸ, ಸ್ನಾನ ಚಕ್ರಾಭರಣಗಳ ಸ್ಮರಣೆ ಸ್ನಾನ, ಆಚಮನ ಚಕ್ರಾಭರಣಗಳ ಸ್ಮರಣೆ ಸ್ನಾನ, ಊಟ ಸ್ಮರಣೆ ಊಟ, ಇಷ್ಟಾದ್ರೂ ಮಿನಿಮಮ್ ಹೇಳಿಕೊಟ್ಟವರು ಸ್ಟೆಪ್ಸ್ ಎಲ್ಲ ಮೊನ್ನೆ ಆ ಪ್ರಕಾರ ಮಾಡ್ಲಿಕ್ಕಾಗುತ್ತಾ? ಅಷ್ಟು ಮಾಡಿ ಇನ್ನೂ ಹೇಳಿದ ಪ್ರಕಾರ ಚೂರು ಚೂರು ಮಾಡಿಕೊಡ್ಬೋದು, ಇಲ್ಲ ಮಾಡಿ ಮಾಡೋಣ. ಅವ ವಿಜಯಾಗಿ ಆಗುವಷ್ಟು ಸಂತೋಷ ಏನು ಕೊಟ್ಟರೆ ಆಗುತ್ತೆ? ಏನು ಕೊಟ್ಟರು ಆಗುತ್ತೆ. ಆ ರೀತಿ ಮಾಡೋಣ ಅಂತ ಶ್ರೀಕೃಷ್ಣ ಪ್ರಕಟಿಸಿದರು.